ಕೂಡ ಚರ್ಚೆಯನ್ನು ನಡೆಸಿದ್ವಿ. ನಮ್ಮೊಂದಿಗೆ ಅನೇಕ ಅತಿಥಿಗಳಿದ್ದರು. ಇವತ್ತು ಕೂಡ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಅವರೊಂದಿಗೆ ನಾವು ಗಣ್ಯರೊಂದಿಗೆ ಚರ್ಚೆಯನ್ನು ಮುಂದುವರಿಸ್ತೇವೆ. ಅದಕ್ಕಿಂತ ಮೊದಲಿಗೆ ನಿನ್ನೆ ಯಾವ ಕಾರಣಕ್ಕಾಗಿ ಈ ಚರ್ಚೆಯನ್ನು ಮಾಡ್ತಾ ಇದ್ದೇವೆ, ಅನ್ನಭಾಗ್ಯ ಅನ್ಯಾಯ ಭಾಗ್ಯ ಯಾವ ರೀತಿ ಆಯಿತು ಅಂತ ನೋಡ್ಕೊಂಡು ಬರೋಣ. ಆಗ್ತಾ ಇದೆಯೋ ಗೊತ್ತಿಲ್ಲ, ಇದೊಂದು ಸರ್ಕಾರದ ಮಹತ್ತರ ಯೋಜನೆ ಅಂತೂ ಹೌದು. ಬಡವರ ಹಸಿವು ನೀಗಲು ನಮ್ಮ ಸಿಎಂ ಸಿದ್ದರಾಮಯ್ಯನವರು ಹೊರಡಿಸಿದ ಮಹತ್ತರ ಯೋಜನೆ ಅಂತ ಇದು. ಇದರಿಂದ ಬಡವರ ಹಸಿವು ನೀಗುತ್ತದೆ. ಇದರಲ್ಲಿ ಅಕ್ರಮ ಆಗಲು ಸಾಧ್ಯವೇ ಇಲ್ಲ ಅಂತಾರೆ ನಮ್ಮ ರಾಜಕಾರಣಿಗಳು. ಅದೇನೇ ಇರಲಿ, ಸರ್ಕಾರ ಅನ್ನಭಾಗ್ಯಕ್ಕೆಂದು ಬಿಡುಗಡೆ ಮಾಡುವ ಅಕ್ಕಿ ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತ ತೋರಿಸ್ತೀವಿ, ಬನ್ನಿ. ಉಡುಪಿಯ ತಹಶೀಲ್ದಾರರ ಬಳಿ ಗೋದಾಮುಗಳ ಬಗ್ಗೆ ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ? ಈಗ ಬಿಪಿಎಲ್ ಕಾರ್ಡ್, ಎಪಿಎಲ್ ಕಾರ್ಡ್ ಇವೆರಡೂ ಇಲ್ಲದೆ ಇದ್ರೆ ದಾಸ್ತಾನುವಿನಿಂದ ಅಕ್ಕಿ ಅಥವಾ ಸೀಮೆಣ್ಣೆ ಯಾವ್ದನ್ನು ಕೊಡಕ್ಕೆ ಇಲ್ಲ, ಯಾವ್ದು ಸಿಗೋದಿಲ್ಲ ಅವ್ರಿಗೆ. ಈಗ ಅಕಸ್ಮಾತ್ ದಾಸ್ತಾನುಗಳಿಂದ ಯಾವ ರೀತಿ ಸರಬರಾಜ್ ಆಗ್ತದೆ? ದಾಸ್ತಾನು ಅಂದ್ರೆ ನಮ್ಗೆ ಈಗ ಕೆ ಎಸ್ ಎಫ್ ಸಿ ಮುಖಾಂತರ ನ್ಯಾಯಬೆಲೆ ಅಂಗಡಿಗಳವರು ಲಿಫ್ಟ್ ಮಾಡ್ಕೊಂಡು ತಗೊಂಡು ಅಲ್ಲಿಂದ ವಿತರಣೆ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಈಗ ಯಾವ ಬಿಪಿಎಲ್ ಕಾರ್ಡ್ಗೆ ಎಷ್ಟು ಹೋಗಿದೆ, ಯಾವ ಈಗ ಒಂದು ದಾಸ್ತಾನದಲ್ಲಿ ಒಂದು 10 ಕೆಜಿ ಅಕ್ಕಿ ಇದೆ ಅಂತ ಹೇಳಿದ್ರೆ ಅದು ಎಲ್ಲಿ ಎಲ್ಲಿಗೆ ಹೋಗಿದೆ, ಅದರ ಕರೆಕ್ಟ್ ಆದ ಒಂದು ಪರ್ಟಿಕ್ಯುಲರ್ ಪಟ್ಟಿ ನಿಮ್ಮ ಹತ್ರ ಇರ್ತದೆ? ಅದು ನ್ಯಾಯಬೆಲೆ ಅಂಗಡಿಗಳಲ್ಲಿ ಪ್ರತಿಯೊಬ್ಬರೂ ಯಾರ್ಯಾರಿಗೆ ಎಷ್ಟು ವಿತರಣೆ ಮಾಡಿದ್ದೀವಿ ಅಂತೇಳಿ ಅದು ಬುಕ್ಕಲ್ಲಿ ನಾವು ಪ್ರತಿ ಬುಕ್ಕಲ್ಲಿ ಎಂಟ್ರಿ ಹಾಕಿಸ್ತೀವಿ, ಅದು ಆನ್ಲೈನಲ್ಲಿ ಕೂಡ ಸಿಗುತ್ತೆ ನಾವು. ಸೊ ಈ ದೃಷ್ಟಿಯಲ್ಲಿ ಅವರು ಅಕ್ರಮವಾಗಿ ನೀಡಲಿಕ್ಕೆ ಆಗುದಿಲ್ಲ, ಯಾವುದೇ ಕಾರಣಕ್ಕೂ ಅಕ್ರಮ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ದು ಕಂಡು ಬಂದಿಲ್ಲ ಸೋಫಾರ್ ನನಗೆ, ಇದುವರೆಗೂ ನಮಗೆ ಅಂಥದ್ದು ಯಾವುದು ಕಂಡು ಬಂದಿಲ್ಲ. ಅಂಥದ್ದು ಏನಾದ್ರು ಕಂಡು ಬಂದಲ್ಲಿ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ವಹಿಸ್ತೀವಿ. ಇವರು ಹೇಳುವಂತೆ ಉಡುಪಿಯಾದ್ಯಂತ ಸ್ಟ್ರಿಕ್ಟ್ ರೂಲ್ಸ್ ಇದೆಯಂತೆ, ಒಂದೇ ಒಂದು ಕೆಜಿ ಅಕ್ಕಿ ಕೂಡ ಕಾರ್ಡ್ ಇಲ್ಲದವರಿಗೆ ಕೊಡಲ್ವಂತೆ, ಪ್ರತಿಯೊಂದು ಚೀಲಕ್ಕೂ ಲೆಕ್ಕ ಕೊಡಬೇಕಂತೆ. ಹಾಗಂತ ಇವರು ಹೇಳಿದ್ದಿಲ್ಲ, ನಂಬಿ ಬಿಡಬೇಡಿ, ನಿಜಾಂಶ ನಾವು ತೋರಿಸ್ತೀವಿ ನೋಡಿ. ಸ್ಪಂದನ ಚಾನೆಲ್ ಮಾಡಿದ ರಹಸ್ಯ ಕಾರ್ಯಾಚರಣೆಯಲ್ಲಿ ಇದೆಲ್ಲವೂ ಬಯಲಿಗೆ ಬಂದಿದೆ. ಇಲ್ಲಿ ರೇಷನ್ ಬಂದ 4 ದಿನದ ನಂತರ ಯಾರಿಗೆ ಬೇಕಾದರೂ ಅಕ್ಕಿ ಸಿಗ್ತದಂತೆ. 10 ಕೆಜಿಗೆ 100 ರೂಪಾಯಿ ಕೊಟ್ರೆ ಆಯ್ತು, ಅಲ್ಲಿಗೆ ಅಕ್ಕಿ ತಗೊಂಡವನ ಹೊಟ್ಟೆಯೂ ತುಂಬುತ್ತೆ, ಕೊಟ್ಟವನದ್ದು ಜೇಬು ತುಂಬುತ್ತೆ. ನಾವು ಮೊದಲಿಗೆ ಅಕ್ಕಿ ಕೇಳಿದ್ದಕ್ಕೆ ಇಲ್ಲ ಅಂದವ ಮತ್ತೆ ಯಾರಿಗೆ ಹೇಳ್ಬಿಡಿ 100 ರೂಪಾಯಿ ಕೊಟ್ಟು ಹೋಗಿ ಅಂತ 10 ಕೆಜಿ ಅಕ್ಕಿ ಕೊಟ್ಟೆ ಬಿಟ್ಟ. ಇಲ್ಲಿ ಅನ್ನಭಾಗ್ಯದ ಉಚಿತ ಅಕ್ಕಿಗೆ ಬಡವರು ಲೈನ್ನಲ್ಲಿ ಚೀಲ ಹಿಡ್ಕೊಂಡು ಕಾಯ್ತಾ ಇದ್ರೆ ಅತ್ತ ಕಡೆ ದುಡ್ಡು ಕೊಟ್ಟೋನಿಗೆ ಅಕ್ಕಿ ಕೊಡೋದು ಎಷ್ಟು ಸರಿ ನೀವೇ ಹೇಳಿ. ಇದು ಬಹುಶಃ ಇದೊಂದೇ ಗೋಡೌನ್ನ ಕಥೆ ಕಣಪ್ಪ, ಎಲ್ಲಾ ಕಡೆ ಹೀಗಾಗಲ್ಲ ಅಂತೇನಾದ್ರೂ ನೀವೀಗ ಎಣಿಸಿದ್ರೆ ತಪ್ಪು. ನಾವು ಒಂದು ಕಡೆ ಮಾತ್ರ ಅಲ್ಲ, ಒಂದೇ ದಿನದಲ್ಲಿ ಉಡುಪಿಯ ಸ್ಥಳೀಯ ಎಲ್ಲಾ ನ್ಯಾಯಬೆಲೆ ಅಂಗಡಿಗೆ ಹೋದಾಗ್ಲೂ ಇದೇ ಹಣೆಬರ. ಮೊದಲಿಗೆ ರೇಷನ್ ಕಾರ್ಡ್ ಕೊಡಬೇಕು, ಇದು ಎಲ್ರಿಗೆ ಕೊಡಲ್ಲ ಅಂತ ಹೇಳುವವರು ಕ್ರಮೇಣ ಗರಿಗರಿ ನೋಟು ನೋಡಿ ಅಕ್ಕಿನ ಅಳತೆ ಮಾಡಿ ಮಾಡಿ ಕೊಡ್ತಾರೆ. ಅಕ್ಕಿ ಮಾತ್ರ ಅಲ್ಲ, ಇಲ್ಲಿ ಗೋಧಿನೂ ಸಿಗುತ್ತಂತೆ. ದುಡ್ಡು ನೋಡಿದ್ಮೇಲೆ 26ನೇ ತಾರೀಕಿಗೆ ಬನ್ನಿ, ಅಕ್ಕಿ ಜೊತೆ ಗೋಧಿನೂ ಕೊಡ್ತೀನಿ ಅಂತಾನೆ ಈ ಆಸಾಮಿ. ಅಲ್ಲಿಂದ ನಮ್ಮ ಕ್ಯಾಮ್ರಾ ಕಣ್ಣು ಇನ್ನೊಂದು ನ್ಯಾಯಬೆಲೆ ಅಂಗಡಿಗೆ ಬಿತ್ತು. ಇಲ್ಲಿ ನೋಡಿದ್ರೆ ದಾಸ್ತಾನು ಕೆಲಸಗಾರನ ಜೊತೆ ಅವನ ಮನೆಯವರು ಅಳತೆ ಮಾಡಿ ಮಾಡಿ ಕೊಡ್ತಾರೆ ಅಕ್ಕಿಯನ್ನ. ಒಟ್ಟಾರೆ
ಬಿಪಿಎಲ್ ಕಾರ್ಡ್ದಾರರಿಗೆ ಖಾಲಿಯಾಗಿದೆ ಅಂತ ಹೇಳೋ ಅನ್ನ ಭಾಗ್ಯ ಹೋಗ್ತಾ ಇರೋದು ಮಾತ್ರ ಯಾರ್ಯಾರಿಗೋ. ಎಸ್, ಇಲ್ಲಿ ಎಷ್ಟೋ ಜನ ಹೇಳಿದ್ರು ಈ ಅಮಾಯಕರು ಅವರಿಗೆ ಹೆಚ್ಚು ಸಂಬಳ ಬರುವುದಿಲ್ಲ, ಆ ಕಾರಣಕ್ಕಾಗಿ ಇದೆಲ್ಲ ನಡೀತದೆ. ಬಟ್ ಇಲ್ಲಿ ನಮ್ಮ ಮುಖ್ಯ ಕೋರಿಕೆ ಕೇವಲ ಆ ಕೆಲಸಗಾರರನ್ನು ವಜಗೊಳಿಸುವುದಲ್ಲ, ಬದಲಿಗೆ ಇದು ಯಾಕೆ ಆಗ್ತಾ ಇದೆ, ಇದರ ಮೂಲ ಕಾರಣ ಏನು? ಇವತ್ತು ಓವರ್ ಆಗಿ ಬಿ ಪಿ ಎಲ್ ಕಾರ್ಡನ್ನು ಸಿಕ್ಕದವರಿಗೆ ಏನು ನೀಡ್ತಾ ಇದ್ದಾರೆ, ಅದರಿಂದಾಗಿ ಈ ಒಂದು ಸಮಸ್ಯೆ ಅನ್ನೋದು ಉದ್ಭವಗೊಂಡಿದೆ. ಯಾರು ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರಾಗಿದ್ದಾರೋ ಅವರು ಇವತ್ತು ಯಾವುದು ದುಡಿದುಕೊಂಡು ತಿಂತ ಇದ್ದಾರೆ, ಬಟ್ ಇಲ್ಲದ ಬಹಳ ಶ್ರೀಮಂತರಿಗೆ ಇವತ್ತು ಬಿ ಪಿ ಎಲ್ ಕಾರ್ಡ್ಗಳು ಸಿಗ್ತಾ ಇದೆ, ಆ ಸೌಲಭ್ಯವನ್ನು ಅವ್ರು ಪಡೆದುಕೊಳ್ತಾ ಇದ್ದಾರೆ. ಅಂಥವ್ರಿಗೆ ಇಂಥ ಅಕ್ಕಿಗಳು ಬೇಕಾಗಿಲ್ಲ, ಅಂಥ ಅಕ್ಕಿಗಳ ಅವಶ್ಯಕತೆ ಇಲ್ಲ. ಸೊ ಈ ಎಲ್ಲ ಕಾರಣಕ್ಕಾಗಿ ಇದಾಗ್ತಾ ಇದೆ. ಒಟ್ಟಾರಾಗಿ ನಾವು ಕಾರ್ಯಾಚರಣೆಯಲ್ಲಿ ಯಾವ ರೀತಿ ಚರ್ಚೆ ನಡೀತು, ಯಾವ ರೀತಿಯಾಗಿ ನಮ್ಮ ಆ ಒಂದು ಸ್ಟ್ರಿಂಜ್ ಕಾರ್ಯಾಚರಣೆಯಲ್ಲಿ ಯಾವ ರೀತಿಯಾಗಿ ಇದು ಬಯಲಿಗೆ ಬಂತು ಒಂದೊಮ್ಮೆ ನೋಡ್ಕೊಂಡು ಬರೋಣ. ನಾವಿಲ್ಲಿ ಟೈಲ್ಸ್ ಕೆಲಸ ಮಾಡುವವರು. ಇಲ್ಲಿ ಉಚ್ಚಲದಲ್ಲಿ ಟೈಲ್ಸ್ ಕೆಲಸ ಮಾಡೋಣ ಮೈಸೂರವರು. ನಮ್ಮ ಅವರು ಬಂದು ತಗೋತೀವಿ. ಹತ್ತು ಕೆ ಜಿ ಕೊಡೋಣ ಸಾಕು, ನಾವು ಇದರಿಂದಲೇ ಏನು ಮಾಡಿ ನಮಗೆ ಜಾಸ್ತಿ ಅಂಗಡಿಯಲ್ಲೆಲ್ಲ ಇಲ್ಲಿ ನಾವು ತಗೊಂಡು ಹೋಗ್ತೀರಿ ನಮ್ಮ ಹುಡುಗರು, ನಾವು ಹೊಸ ನಾಳೆ ನಾಲ್ಕು ಗಂಟೆ ಕೊಡ್ತೀರಿ? ಇಪ್ಪತ್ತಾರು ನಂತರ ಬನ್ನಿ. ಇಪ್ಪತ್ತಾರಿಗೆ ಕೊಡಲ? ಇಪ್ಪತ್ತ ಎರಡು ಇಪ್ಪತ್ಮೂರು ತಾರೀಕು. ಎಷ್ಟು ಹಣ? ನೂರು ರೂಪಾಯಿ. ನೂರು ಸರಿ, ನೂರಲ್ಲ ಬರ್ತೀನ. ಇಪ್ಪತ್ತ ಅಣ್ಣ, ನಾವು ಮೈಸೂರು ಇಲ್ಲಿರೋದು. ಎಲ್ಲಿರೋದು? ತೊಟ್ಟಮ್. ಏನು ಇಲ್ಲಿ ಜಾಬ್? ಏನು ಇಲ್ಲಿ ಅಣ್ಣ, ಪೇಂಟ್ ಮಾಡೋದು ಮೀನು ಫೋರ್ ಬೋಟು. ಮೈಸೂರಿಂದ ಬಂದಿರೋದು? ಇಲ್ಲ. ಎಷ್ಟು ಎಷ್ಟು ವರ್ಷ ಆಗಿದೆ? ಈಗ ಅಣ್ಣ ಮೊನ್ನೆ ಬಂದದ್ದು. ನಮ್ಮ ಹುಡುಗರು ಇದ್ದಾರೆ ಇಲ್ಲಿ ಮೊದಲಿದ್ದವರು, ಅವರು ಫೋನ್ ಮಾಡಿ ಕರೆಸಿದ್ದು ಅಣ್ಣ. ಅಣ್ಣ ಬೆಳೆ ಅಣ್ಣ ಅಕ್ಕಿ ಸಿಕ್ಕಲ್ಲ ಅಣ್ಣ? ಬೆಳೆ ಅಕ್ಕಿ ಬೆಳೆಯೋಕೆ ಸಿಗುತ್ತೆ. ಬೆಳೆಯೋಕೆ ಜಾಸ್ತಿ ಇವಾಗ ಬೆಳೆಯೋಕೆ ಅದಕ್ಕಾದ್ರೆ ಜಾಸ್ತಿ ಆಗುತ್ತೆ. ಮಧ್ಯಾಹ್ನ ಬರ್ಬೋದು, ಬಾಗಿಟ್ಟು ಹೋಗ್ಬೋದು. ಮಧ್ಯಾಹ್ನ ಬರಲ? ಎಷ್ಟು ಕೆ ಜಿ? ಹತ್ತು ಕೊಡಿ ಸರ್. ಇದರಲ್ಲಿ ಬೆಳೆಯೋಕೆ ಕೊಡ್ತಿರಲ್ಲ, ಎಷ್ಟೊತ್ತು ಕೊಡಿ? ಮೂರು ಗಂಟೆ ಬರ್ತಾ. ಕಮ್ಮಿ ಮಾಡ್ತೇನೆ. ಹಂಡ್ರೆಡ್ ಗೋಧಿಗೆ ಸಿಗ್ತಾ?
ನನಗೆ ಗೋಧಿ ಒಂದು 5 ಕೆ ಜಿ, ಗೋಧಿ ಮತ್ತು ವೈಟ್ ರೈಸ್ ಎಷ್ಟು? ಅದೊಂದು 10 ಕೆ ಜಿ ಕೊಡಿ. ವೈಟ್ ರೈಸ್ ಜಾಸ್ತಿ ಎಷ್ಟಾಯ್ತು? 15. ಸಿಗೋದೇ ಇರ್ತಾರೆ. 10 ರೂಪಾಯಿ ಮಾಡ್ಕೊಂಡು ಕೊಡಿ. ಸಿಗೋದೇ ಇಲ್ಲ ವೈಟ್ ರೈಸ್. ಅಣ್ಣ ನನಗೆ ಗೋಧಿ ಸೀಮೆಣ್ಣೆ ಏನಾದ್ರು ಗೋಧಿ ಸಿಗುತ್ತಾ? ನನಗೆ ಸ್ಟೌವ್ಗೆ ಭಾಳ ಅಣ್ಣ. ನನಗೆ ಮಧ್ಯಾಹ್ನ ಬರ್ತೇನೆ. ನೀವು ಒಂದು ಒಂದು ಫೋನ್ ಮಾಡಿದ್ರಲ್ಲ, ನಿಮಗೆ ನಿಮ್ಮ ನಂಬರ್ ಕೊಡ್ತಾರೆ. ಒಂದು ಫೋನ್ ಮಾಡಿದ್ರೆ ಕಾರ್ಡ್ ಉಂಟಣ ವಿಸಿಟಿಂಗ್ ಕಾರ್ಡ್ ಇಲ್ಲಿ ಉಂಟು ಹೇಳಿ. 8 9 8 9 0 4. ನಾನು ನಿಮಗೆ ಒಂದು ಫೋನ್ ಮಾಡ್ಬೇಕು. ಬ್ಯಾಗ್ ಇದೆಯಾ? ಬ್ಯಾಗ್ ಇಟ್ಟಣ ಇದೊಂದು ಇಲ್ಲ ಇಲ್ಲೇ ಅಲ್ಲ ತೊಟ್ಟ ಮಾಡಿ ಬದಿ ಬರ್ತೀನಿ. ಕಾರ್ಡ್ ಅಲ್ಲ ಕಾರ್ಡ್ ಒಳ್ಳೆ ಸ್ಟಾರ್ಟ್ ಮಾಡಿಲ್ಲ. ಅಂದರೆ ನಾವು ಇಲ್ಲೇ ಉಚ್ಚಿಲ್ಲ ಟೈಲ್ಸ್ ಕೆಲಸ ಮಾಡೋಣ. ನಾವು ಇಲ್ಲಿ ಒಂದು ತಾಕ್ಸಿದ್ದೆ. ಹೌದು ಈಗ ಕೊಡಲೇ ಸ್ಟಾರ್ಟ್ ಮಾಡಿ. ಈಗ ಕೊಡುವಾಗಿ ಈಗ ಬೆಲ್ಟಿಗೆ ಅಲ್ಲ ಕುಚ್ಚಿದೀವಿ ಅಣ್ಣ. ಅದೇ ತಗೋತೀವಿ ನಾವು. ನಾನು ಒಂದು 10 ಕೆ ಜಿ ಕೊಡಿ ಅಣ್ಣ ಜಾಸ್ತಿ. ಈಗ ಕೊಡಲಿಲ್ಲ ಅಣ್ಣ, ಸ್ಟಾರ್ಟ್ ಮಾಡಲಿಲ್ಲ. ತುಂಬ ಸಮಸ್ಯೆ. ಒಂದು 10 ಕೆ ಜಿ ಕೊಡಿ ಅಣ್ಣ ಸರ್. ಈಗ ಕೊಡಲಿಲ್ಲ ಅಣ್ಣ. ಈಗ ಕೊಟ್ಟರೆ ಎಲ್ಲ ಫೋನ್ ಮತ್ತೆ ನಾನು ಕೊಡಲಿಲ್ಲ, ಸ್ಟಾರ್ಟ್ ಮಾಡಲಿಲ್ಲ. ಒಬ್ಬರು ತಗೊಂಡೋಗ್ಬೋದು ನೋಡಿದ್ರೆ. ಇಲ್ಲ ನಾನು ಒಬ್ಬರು ಇದ್ದಂತ ಬಚ್ಚಿದ್ದಾರೆ ಮತ್ತೆ ಎಲ್ಲ ಇನ್ನೂ ನೋಡ್ತೇನೆ ಸರ್. ಯಾವಾಗ ಅಕ್ಕಿ ಬರ್ತಾರೆ ಅಂತ ಕಾಯ್ತಿದ್ದೆ. ಎಲ್ಲರೂ ಕೇಳ್ತಾ ಬರ್ತಾ ಹೋಗ್ತಿದ್ದೆ. ನಮ್ಮ ಹುಡುಗರ ಕೆಲಸ ಇಲ್ಲಿ ಕೊಡ್ತಾರೆ. ನಮ್ಮ ಈ ಹುಡುಗ ಬಂದು ತಗೊಂಡೋಗ್ತೀನಿ. ನಮ್ಮ ಹುಡುಗ ನಾನು ಮೊನ್ನೆ ಬಂದದ್ದು ಊರಿಂದ. ನನಗೆ ಇದು ಗೊತ್ತಿಲ್ಲ. ನನಗೆ ತೋರಿಸಿದ್ದವರು ಅವರು ರಜೆಯಲ್ಲಿ ಇರಲಿಲ್ಲ. ನಾನು ಇವತ್ತು ರಜೆ ಹೊಸ ಹುಡುಗ ಅಂತ ರಜೆ ಕೊಟ್ಟೆ ನಾನು ಫಸ್ಟ್ ದಿನ. ನಾನು ಅದಕ್ಕೋಸ್ಕರ ಪನಿಯೂರಿಗೆ ಹೋಗುವ ರೋಡ್ ಅಂತ. ಅದು ಸ್ವಲ್ಪ ಮುಂದೆ ಬಂದರೆ ಸೊಸೈಟಿ ಮುಂದೆ ಅಲ್ಲೇ ಆದರೂ ಕೊಡ್ತಾರೆ. ಅಲ್ಲೇ ಆದರೆ ಇಲ್ಲಿವರೆಗೆ ಬರೋದು ಎಲ್ಲ ಹೋಗಿ ಮತ್ತೆ ರಿಸ್ಕ್ ಅಲ್ಲ. ಇಲ್ಲಿ ಬರೋದೇ ಅಂತಿದ್ವಿ ಅಲ್ಲಿ ಹತ್ರ ಅಲ್ಲ. ಅಲ್ಲೇ ಆದರೆ ತುಂಬ ಅಕ್ಕಿ ಅಂತ ಕೊಡ್ತಾರೆ. ತುಂಬ ಸಮಸ್ಯೆ ಆಗ್ತದೆ ಅಂತ ಗೊತ್ತಾಗ. ಹೌದು ಎಷ್ಟು? 5 ಲಕ್ಷ. ಥ್ಯಾಂಕ್ಸ್ ಅಣ್ಣ. ಎಲ್ಲಿ ಮನೆ? ನಮ್ದು ಮೈಸೂರು. ಇಲ್ಲಿ ಊಡೆಯಲ್ಲಿರೋ ಅಲ್ಲಿ ಅಲ್ಲಿ ನಮ್ಮ ಹುಡುಗರು ಇದ್ರೆ ಇಲ್ಲಿ ಮೊದಲು ಬರ್ತಿದ್ರಂತೆ. ನಾವು ಈಗ ಹೊಸತು ಬಂದದ್ದು ಮೊನ್ನೆ. ಅವ್ರು ಡ್ಯೂಟಿಗೆ ಹೋದದ್ದು ಪೇಂಟಿಂಗ್ ಕೆಲಸ. ವೈಟ್ ರೈಸ್ ಇಲ್ಲ ಅದು ಬರುದಿಲ್ಲ ಈಗ ನಮ್ಗೆ. ಅದೇ ಹೇಳಿದ್ ನಾನು ನಿಮ್ಮ ಅದೇ APL ನೋಡ್ದಿರೋದು. ತೊಂದರೆ ಇಲ್ಲ APL ನೋಡ್ದು ಇರೋದು. ಅದೊಂದು 10 ಕೆಜಿ ಕೊಡ್ಬೋದು ಮತ್ತೆ ಹಾಕೊಡಿ. ನಮ್ಮ ಹುಡುಗರು ಇಲ್ಲಿ ಬರ್ತಾ ಇರ್ತಾರೆ. ಇಲ್ಲಿಗೆಲ್ಲ ಬರೋದವರು? ಇಲ್ಲಿಗೆ ಇಬ್ರು ಬರ್ತಾರೆ. ನಮ್ಮ ಹುಡುಗ ಯಾರು? ಶಿವರಾಜು ಅಂತ. ಇಲ್ಲಿಗೆ ಯಾರು ಬರೋದಿಲ್ಲ. ಯಾರು ಹೇಳಿ? ಇಲ್ಲಿಗೆ ಯಾರು ಬರೋದಿಲ್ಲ. ಕತ್ತಿಗೆ ಬರ್ದಿರ್ಬೇಕು. ಕತ್ತಿ ಅಲ್ಲ ಇದು, ಬಡಂಡು. ಎಸ್, ಈ ಕುರಿತಾಗಿ ಚರ್ಚೆ ಮಾಡಲಿಕ್ಕೆ ನಮ್ಮೊಂದಿಗೆ ಕಾಪು ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಜನತಾ ದಳದ ಅಧ್ಯಕ್ಷರಾಗಿರ್ತಕ್ಕಂತಹ ಯೋಗೀಶ್ ಶೆಟ್ಟಿ ಕಾಪು ಅವರು ನಮ್ಮೊಂದಿಗೆ ಇದ್ದಾರೆ ಸರ್. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ BJPಯ ವಕ್ತಾರರಾಗಿರ್ತಕ್ಕಂಥ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ಶಂಕರ್ ಪೂಜಾರಿ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ ಸರ್. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಯೋಗೀಶ್ ಶೆಟ್ಟಿ ಅವರಲ್ಲಿ, ಸೊ ತಾವೀಗ ನೋಡಿದ್ರಿ ಯಾವ ರೀತಿಯಾಗಿ ಒಂದು ಪ್ರಕರಣಗಳಾಗ್ತಾ ಇದೆ ಅಂತ, ಇದಕ್ಕೆ ಕಾರಣ ಏನು ಅಂತ ತಾವು ಹೇಳ್ತೀರಿ? ನೋಡಿ, ಮುಖ್ಯವಾಗಿ ನನ್ನ ಪ್ರಕಾರ
ಈ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡುಗಳ ಕುಟುಂಬಗಳನ್ನು ಗುರುತಿಸುವಲ್ಲಿ ಈ ಇಲಾಖೆ ವಿಫಲವಾಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೀವು ಒಂದು ಉದಾಹರಣೆ ಹೇಳುವುದಾದರೆ, ಒಂದು ಗ್ರಾಮದಲ್ಲಿ ಒಂದು ವಾರ್ಡಿನಲ್ಲಿ ಒಂದು 100 ಕುಟುಂಬಗಳ, ಅದರಲ್ಲಿ ಒಂದು 60%-70% ಬಿ ಪಿ ಎಲ್ ಕಾರ್ಡುದಾರರು ಇದ್ದಾರೆ ಅಂತ ಈಗ ಒಂದು ಲೆಕ್ಕಾಚಾರ ಇದೆ. ನಿಜವಾಗಿಯೂ ಹೇಳಬೇಕಾದ್ರೆ ಅದು ವಾಸ್ತವ ಅಲ್ಲ. ಒಂದು ಅಂದಾಜು ಪ್ರಕಾರ ಒಂದು 30%-40% ಬಿ ಪಿ ಎಲ್ ಕಾರ್ಡುದಾರರು ಇರಬಹುದು ಅಂತ ಒಂದು ಲೆಕ್ಕಾಚಾರ. ಇದು ಹೇಗಾಯಿತು, ಇದಕ್ಕೆ ಕಾರಣ ಏನು? ನೋಡಿ, ಇದೆಲ್ಲ ಈ ಸಂಬಂಧಪಟ್ಟ ಆ ಗ್ರಾಮಗಳ ಪಂಚಾಯತ್ ಪ್ರತಿನಿಧಿಗಳಿರ್ಬೋದು, ಕೆಲವು ರಾಜಕೀಯ ನಾಯಕರುಗಳು ಇರ್ಬೋದು, ಬಿ ಪಿ ಎಲ್ ಕಾರ್ಡುಗಳನ್ನು ಮಾಡಿಕೊಡುವುದೇ ನಮ್ಮ ಸಾಧನೆ. ನಾಡಿದಿನ ಒಂದು ವೋಟ್ ಬ್ಯಾಂಕಿಗೋಸ್ಕರ ಯಾರು ಅರ್ಹರಿದ್ದವರು ಅವ್ರಿಗೆ ಮಾಡಿಕೊಡಲಿ, ಏನೂ ಬೇಸರ ಇಲ್ಲ. ಯಾರಿಗೆ ಅಗತ್ಯ ಇಲ್ಲವೋ ಅವರಿಗೆ ಬಿ ಪಿ ಎಲ್ ಕಾರ್ಡ್. ಇದು ಸರಿ, ಇದು ಇದೆಲ್ಲ ಈ ಸಮಸ್ಯೆಗಳಿಗೆ ಅದು ಮುಖ್ಯ ಕಾರಣ ಅಂತ ನನ್ನ ಅನಿಸಿಕೆ. ತಮ್ಮಲ್ಲಿ ಶಂಕರ್ ಪೂಜಾರಿ ಅವರಲ್ಲಿ ಶೆಟ್ಟರು ಹೇಳಿದಂಥ ವಿಷಯವನ್ನು ನಾನು ಕೂಡ ಪುಷ್ಟೀಕರಿಸುವುದೇ ಅಂತ ಹೇಳಿದರೆ, ವಿಶೇಷವಾಗಿ ಹೆಚ್ಚು ತಿಂದದ್ದು ವಿಷ ಆಗ್ತದೆ ಕೆಲವು ಸಲ. ನೀವು ಬಹಳ ಸೂಕ್ತ ಸಮಯಕ್ಕೆ ಸ್ಪಂದನ ಟಿವಿಯಿಂದ ಈ ರೀತಿಯ ಒಂದು ಅಭಿಯಾನವನ್ನು ಪ್ರಾರಂಭಿಸುವುದಕ್ಕೆ ನಾನು ಟಿವಿಗೆ ನಿಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕೆಂತ ಹೇಳಿದರೆ, ಈಗ ನಮಗೆ ಸ್ವಲ್ಪ ಸುಲಭ ಆಯ್ತು. ಇದು ಬಹಳ ಬೇಗನೆ ಒಂದು 3 ವರ್ಷದ ಹಿಂದೆಯೇ ಸ್ಟಾರ್ಟ್ ಆಗಿದೆ ಕಾಂಪಿಟೀಷನ್. ಬಿ ಪಿ ಎಲ್ ಯಾರು ಹೆಚ್ಚು ಕೊಡುವುದು, ಹೆಚ್ಚು ಕೊಟ್ಟರೆ ಶಾಬಾಷ್ಗಿರಿ ಸಿಗ್ತದೆ ಅಲ್ಲಿ ಮೇಲಿನಂತೆ, ರಾಜಕೀಯದ ಮೇಲಾಟ ಪ್ರಾರಂಭ ಆಯಿತು. ಅಧಿಕಾರಿಗಳಿಗೆ ಎಷ್ಟು ಕೊಡ್ರಿ, ಎಷ್ಟು ಪರ್ಸೆಂಟ್ ಆಯಿತು, 60-85% ಮುಟ್ಟಿಸಿ ಅಂತೇಳಿ ಹೇಳುವಂಥದ್ದನ್ನು ಕೇಳಿದ್ದೇನೆ. ಆ ಸಂದರ್ಭಕ್ಕೆ ಸರಿಯಾಗಿ ನಾನಾಗಲಿ ನಮ್ಮ ಯೋಗೀಶ್ ಶೆಟ್ಟರಾಗಲಿ ಅದು ಆಗ ಮಾತಾಡ್ತಿದ್ರೆ ಬಡವರ ವಿರೋಧಿಗಳು ಅಂತೇಳಿ ಹೇಳುವಂಥ ಒಂದು ಸುಮ್ಮನೆ ಧರ್ಮಕ್ಕೆ ಒಂದು ಹಣೆಮಟ್ಟಿ ಕಟ್ಟಿಕೊಳ್ಳುವಂಥ ಯಾವ ರಾಜಕೀಯದಲ್ಲಿ ಅಥವಾ ಸಾಮಾಜಿಕ ಜೀವನದಲ್ಲಿ ಯಾರು ಕೂಡ ಅನಾವಶ್ಯಕವಾಗಿ ಆ ಸಂದರ್ಭಕ್ಕೆ ಸರಿಯಾಗಿ ಮಾತಾಡ್ತಾರೆ ವಿನ ಆ ಹೊತ್ತಿಗೆ ನಾವು ಮಾತಾಡಿದರೆ ನಾವು ಸ್ವಲ್ಪ ಆ ಹಣೆಪಟ್ಟಿ ಬರುವಂಥ ಒಂದು ಸಂದರ್ಭ ಇತ್ತು. ಈಗ ಅಜೀರ್ಣ ಆಗಿದೆ. ಈಗ ಅವಶ್ಯಕತೆಗೆ ಮೀರಿ ಹೆಚ್ಚಾದಾಗ ದುರುಪಯೋಗಕ್ಕೆ ಕಾರಣ ಆಯಿತು. ಯಾರೋ ಒಬ್ಬ ಬಡ ನೌಕರ ಮಾಡಿದ ಅಂತೇಳಿ ನಾವು ವಿಚಾರ ಅಲ್ಲ, ವ್ಯವಸ್ಥೆಯಲ್ಲಿಯೇ ತೊಂದರೆ ಆಗಿದೆ, ವ್ಯವಸ್ಥೆಯಲ್ಲೇ ತಪ್ಪಾಗಿದೆ ಒಟ್ಟಭಿಪ್ರಾಯ ಹೊರತು. ನಾನು ಹೇಳುವಂಥದ್ದು, ಒಟ್ಟು ವ್ಯವಸ್ಥೆಯಲ್ಲಿ ಒಂದು 2-3% ಕಡುಬಡವರು ಅಂದರೆ ಗತಿ ಇಲ್ಲದ ರೀತಿಯಲ್ಲಿ ಇರುವಂಥ ಒಂದು ಕುಟುಂಬ ಅಂತೇಳಿ ಹೇಳ್ಬೋದು. ಅಂತ್ಯೋದಯ ಅಂತೇಳಿ ಕಾರ್ಡ್ ಉಂಟು, ಅಂತ್ಯೋದಯ ಅಂತಿದೆ, ಕೇಂದ್ರ ಸರ್ಕಾರದ ಒಂದು ಅಂತ್ಯೋದಯ ಯೋಜನೆ ದೀನ್ ದಯಾಳ್ ಉಪಾಧ್ಯಾಯರ ಹೆಸರಿನಲ್ಲಿ ಜಾರಿ ಮಾಡಿದ್ದು ಮುಂಚೆ ಇತ್ತು, ಈಗಲೂ ಉಂಟದು. ಆ ನಂತರ ಸಹಾಯ ಮಾಡಬೇಕು ಎನ್ನುವಂಥ ಒಂದು 10% ಬಡವರು ಸಹಾಯ ಮಾಡಬೇಕು ಅಂದರೆ ಸ್ವಲ್ಪ ಮನೆಯಲ್ಲಿ ಕೂಲಿ ಕೆಲಸಕ್ಕೆ ಹೋಗಲಿಕ್ಕೆ ಜನ ಇಲ್ಲ, ಸ್ವಲ್ಪ ಕಾಯಿಲೆಗಳು ಅಂಥದ್ದೆಲ್ಲ ಸಂದರ್ಭಗಳಿರ್ಬೋದು. 70-75% ಮಧ್ಯಮ ವರ್ಗ, ಇದು ಮರ್ಯಾದೆಗಾಗಿ ದಿನ ತೆಗೆಯುವಂಥ ದೊಡ್ಡ ವರ್ಗ ಮಧ್ಯಮ ವರ್ಗ ಅಂತ. ಇದರಲ್ಲಿ ಬಡವರಿದ್ದಾರೆ. ಈ ಮಧ್ಯಮ ವರ್ಗದಲ್ಲಿ ಒಂದು 20% ಬಂದರೆ ಅವ್ರು ಹೇಳಿದಾಗೆ 35% ಈ ವ್ಯವಸ್ಥೆಗಳಿಗೆ ಹೊಂದಿಕೊಳ್ಳುವಂಥದ್ದು, ಮತ್ತು ಒಂದು 12% ಶ್ರೀಮಂತರು ಅಂತೇಳಿ ನಾವು ವಿಂಗಡನೆ ಜನರಲ್ಲಿ ಇದು ಒಂದು ಸ್ವಾಭಾವಿಕವಾಗಿ ಈಗ ಬಂದರೆ ಇದೊಂದು 80% ಬಿ ಪಿ ಎಲ್ ಕೊಡಿ ಬಿ ಪಿ ಎಲ್ ಕೊಡಿ ಅಂತೇಳಿ ಹೇಳುವಂಥದ್ದು ವ್ಯವಸ್ಥೆ ಉಂಟಲ್ಲ, ಅದು ಏನೋ ಒಂದು ಜನರಿಗೆ ಅದು ಧಾವಂತ. ನಾನು ನಮ್ಮ ಹತ್ರ ನಾವು ಅಲ್ಲಿ ಕಟ್ಪಾಡಿಯಲ್ಲಿ ನಿಂತಾಗ ಯಾನೊಂದು ಕಾರ್ಡು ಕೊರ್ತೆ ಮಾರೆ ಪಿ ಡಿ ಓ ಕಡ್ಡಾಬಟ್ಟೆ ಪಾತೇರು ಅಂತೇಳಿ ಹಾಗೆ ಅಂಥ ದೂರುಗಳು ಬರ್ತದೆ. ನಾನು ಅವ್ರ ಹತ್ರ ನಾವು ನಿಮ್ಗೆ ಯಾಕೆ ಮಾರೆ ಕಾರ್ಡ್ ನೀವು ಫಾಶ್ ಆಗಿದ್ದೀರಿ ಸ್ವಲ್ಪ ಹಾಗೆ ಹೇಳಲಿಕ್ಕೆ ಉಪಾಯವಿಲ್ಲ. ಇದು ಸೂಕ್ತ ಸಂದರ್ಭ ಆಯಿತು. ಯಾಕೊತ್ತುಂಟ, ಇದು ವ್ಯವಸ್ಥೆಯ ದುರುಪಯೋಗ ಆಗ್ತಾ ಉಂಟಲ್ವಾ, ಈಗ ಒಂದು ಸೂಕ್ತ ಸಂದರ್ಭ ಅಂತೇಳಿ ನಾನು ನನಗೆ ಇಲ್ಲಿ ತೋರುವಂಥ. ಅಲ್ಲ, ಇಲ್ಲಿ ಇನ್ನೊಂದು ವಿಚಾರ ಭಾಳ ಗಮನಿಸಬೇಕಾಗಿರ್ತಕ್ಕಂಥದ್ದು,
ಅದನ್ನ ಆಗ ನಿನ್ನೆ ದಿನ ಕೂಡ ಅದನ್ನೇ ಅದರ ಆ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. 2011 0.96 ಇದ್ದಂತಹ ಒಂದು ಬಿಲೋ ಪಾವರ್ಟಿ ಲೈನ್. ಸೊ ಈಗ ಬಿ ಪಿ ಎಲ್ ಕಾರ್ಡು ಶೇಕಡ 40-30 ಜನತೆಗೆ ಸಿಗ್ತದೆ ಅಂತ ಹೇಳಿದ್ರೆ ಹಾಗಾದ್ರೆ ಬಡತನ ಹೆಚ್ಚಾಯ್ತಾ ಅನ್ನುವಂಥ ಪ್ರಶ್ನೆ. ನಾನು ಹೇಳಿದ್ದು ಶೇಕಡ, ನೀವು ಹೇಳಿದ್ರು ಶೇಕಡ 30-40 ಈಗ ಆ ಲೆಕ್ಕಾಚಾರ ಪ್ರಕಾರ ಶೇಕಡ 60-70% ಜನರಿಗೆ ಬಿ ಪಿ ಎಲ್ ಕಾರ್ಡ್ ಇದೆ. ನಾನು ಅದನ್ನೇ ಹೇಳುವಂಥದ್ದೀಗ. ಇದು ನೋಡಿ, ಯಾರೇ ಒಂದು ಬಾಡಿಗೆದಾರರು, ಬಾಡಿಗೆ ಮನೆಯಲ್ಲಿರುವವರು, ಅಂಗವಿಕಲರು, ಕಡು ಬಡವರು ಇದ್ದಾರೆ ತುಂಬಾ, ಅವರಿಗೆ ಇನ್ನೂ ಸಿಗ್ಲಿಲ್ಲ ಕೆಲವರಿಗೆ ಬಿ ಪಿ ಎಲ್ ಕಾರ್ಡ್. ಎಷ್ಟೋ ಜನ ನಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಲಿಕ್ಕೆ ಆಗದೆ ಫೋಟೋಗೆ 4-4 ಸತಿ ಹೋಗಿ ಲೈನಿಗೆ ನಿಂತು ಅಲ್ಲಿ ಸೋತು ಎಲ್ಲ ಎಷ್ಟೋ ಜನ ಒದ್ದಾಡ್ತಿದ್ದಾರೆ. ಯಾರಿಗೆ ಸಿಗ್ಬೇಕಾಗಿತ್ತು ಅವ್ರಿಗೆ ಸಿಗ್ಲಿಲ್ಲ ಖಂಡಿತ. ಇವತ್ತು ಬೇಕಾಬಿಟ್ಟಿ ಬಿ ಪಿ ಎಲ್ ಕಾರ್ಡ್ ಅಂತ ಹೇಳಿದ್ರೆ ಇದೊಂದು ರೀತಿ ಬ್ಯಾಂಕ್ ಎ ಟಿ ಎಂ ಕಾರ್ಡ್ ಮಾಡ್ದಾಗ ಹಾಕಿದೆ, ಕೇಳದವರಿಗೆಲ್ಲ ಕೊಡ್ತಾ ಇದ್ದಾರೆ. ಇದ್ರಲ್ಲೇ ಆಗುವಂತ ದೊಡ್ಡ ಪರಿಣಾಮ ಇದು. ಬಹುಶಃ ಈ ರೀತಿ ಏನಾಗ್ತಾ ಇದೆ ಇದೆಲ್ಲದಕ್ಕೂ ಕೂಡ ಮುಖ್ಯ ಕಾರಣ ಏನು ಅಂತ ಕೇಳಿದ್ರೆ, ಈಗ ಅನೈತಿಕವಾಗಿ ಈಗ ಬಿ ಪಿ ಎಲ್ ಕಾರ್ಡ್ ಗಳನ್ನ ನೀಡ್ತಾ ಇದ್ದಾರೆ, ಅವರು ಅಕ್ಕಿನ ತಗೊಂಡು ಹೋಗ್ಲಿಕ್ಕೆ ಬರುದಿಲ್ಲ, ಅದು ಉಳಿದಂತ ಅಕ್ಕಿನ ಏನು ಮಾಡ್ತಾರೆ ಇವರು, ಇವ್ರು ಇದೇ ರೀತಿಯಾಗಿ ಅಕ್ರಮವಾಗಿ ನೀಡ್ತಾ ಹೋಗ್ತಾರೆ. ನೋಡಿ, ಈ ಬಿ ಪಿ ಎಲ್ ಕಾರ್ಡ್ ಎಷ್ಟು ಇದೆ, ಒಂದು ನ್ಯಾಯಬೆಲೆ ಅಂಗಡಿ ವ್ಯಾಪ್ತಿಯಲ್ಲಿ ಎಷ್ಟು ಇದೆ ಅಷ್ಟು ಅಲ್ಲಿ ಅವರಿಗೆ ಆಹಾರ ಪದಾರ್ಥ ಇದು ಸಾಮಗ್ರಿಗಳು ಬರ್ತದೆ. ಅದರಲ್ಲಿ ಕೆಲವರು ತಗೊಳ್ತಾರೆ, ಕೆಲವರು ತಗೊಳ್ಳೋದಿಲ್ಲ, ಕೆಲವರು ತಗೊಂಡು ಅವರು ಕಾಳಸಂತೆಯಲ್ಲಿ ಮಾಡ್ತಾರೆ, ಕೆಲವರು ತಗೊಳ್ಳದೆ ಬರೋರನ್ನು ಇವರು ಅಂಗಡಿಯವರು ಕಾಳಸಂತೆಯಲ್ಲಿ ಮಾಡ್ತಾರೆ. ಇದೆಲ್ಲ ದುರುಪಯೋಗ ಆಗುವಂಥದ್ದೇ ಈ ಇದರಿಂದ ಅದು ನನ್ನ ಅನಿಸಿಕೆ ಹಾಗೆ. ಮತ್ತೆ ಇತ್ತ ನಡುವೆ ನಾನು ತಮ್ಮಲ್ಲಿ ಚರ್ಚೆನ ಮುಂದುವರಿಸ್ತೇನೆ. ಇನ್ನೊರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ ಹಲೋ, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಕಿಶ್ಯ ಸಾಲ್ಯಾನ್ ಅಂತ, ಬೆಳಪಿಂದ. ಎಸ್, ಹೇಳಿ ಹೇಳಿ ಸರ್. ಹೇಳಿ. ಇಲ್ಲಿ ಬರೀ ಒಂದು ಸೊಸೈಟಿಯಲ್ಲಿ ಒಂದು ಹಕ್ಕಿ ಕೊಟ್ಟಿರೋದು ಲಾಯ್ ಲೆಟರ್ ಮಾಡಿ ಟಿವಿಯಲ್ಲಿ ಕೊಡ್ತಿದ್ದೀರಾ. ಅಲ್ಲಿ ಬೆಳಪಲ್ಲಿ ಬೇಕಷ್ಟು ಎಲ್ಲ ಎಂತೆಂತ ಪಂಚಾಯತಿಯಲ್ಲಿ ಏನೇನು ಆಗಿದೆ ಅಂತ ಅದು ಇನ್ಕ್ವೈರಿ ಮಾಡಿಬಿಟ್ಟು ಕಾಗೆ ತಿನ್ನುವ ಹಕ್ಕಿಯನ್ನು ನೀವು ಒಂದು ಅದನ್ನು ಮಾಡಿ ಟಿವಿಯಲ್ಲಿ ಕೊಟ್ಟಿದ್ದಿರಲ್ಲ ಸರ್ ನೀವು. ಹೇಳಿ ಹೇಳಿ ಹೇಳಿ. ನೋಡಿ, ಬೆಳಪಲ್ಲಿ ಎಂತೆಂತ ಒಳಗಾಗಿ ಗೊತ್ತುಂಟ ನಿಮ್ಗೆ, ನಿಮ್ಮ ಇವರಿಗೆ, ನಿಮ್ಮ ಇವರ ಟಿವಿ ಇವರನ್ನು ಒಂಥರ ಕರೆದಿದ್ದೆ ಬೆಳಪಿಗೆ ಗೊತ್ತುಂಟ ನಿಮ್ಗೆ? ಸರಿ, ಏನಾಗ್ತಾ ಇದೆ ಈಗ? ಈಗ ನೋಡಿ, ಬೆಳಪಲ್ಲಿ ಸ್ವಚ್ಛ ಗ್ರಾಮದಲ್ಲಿ ಬಾರಿ ಸ್ವಚ್ಛವಾಗಿದೆ, ಅದನ್ನೆಲ್ಲ ಕನೆಕ್ಟ್ ಮಾಡ್ಬೇಕು ನೀವು ಬಂದು. ನೀವು ಬರೀ ಟಿವಿಯಲ್ಲಿ ಇಲ್ಲಿ ದಯವಿಟ್ಟು ತಾವು ಗಮನಿಸ್ಬೇಕು ಮಾಧ್ಯಮದವರಿಗೆ. ಈಗ ಈ ಕೆಲಸ ನಾವೀಗ ಮಾಡ್ತಾ ಇರ್ತಕ್ಕಂಥದ್ದು ಬಿ ಪಿ ಎಲ್ ಬಳಕೆದಾರರಿಗೆ ಅಲ್ಲದೆ ಎಲ್ಲರಿಗೂ ಕೂಡ ನೀಡ್ತಾ ಇದ್ದಾರೆ ಅಂತ ಹೇಳುವಂತ ತಪ್ಪು ಅಂತ ತಾವು ಹೇಳ್ತಾ ಇದ್ದೀರಾ? ತಪ್ಪು ಅಂತ ಹೇಳ್ತಾ ಇದ್ದೀರಾ? ಇದು ಬಡವರ ಹೊಟ್ಟೆ ಮೇಲೆ ಹೊರತಾಗಿ ಸರ್, ಯಾಕೆ ತಮ್ಗೆ ಅರ್ಥ ಆಗ್ತಾ ಇಲ್ಲ? ಇದು ಬಡವರ ಹೊಟ್ಟೆ ಮೇಲೆ ಹೊರತಾಗಿ ಬೇಕಾಗಿಟ್ಟು ಸಿಕ್ಕಿದವರಿಗೆಲ್ಲ ಬಿ ಪಿ ಎಲ್ ಕಾರ್ಡ್ ಅನ್ನು ನೀಡ್ತಾ ಹೋದ್ರೆ ಇಂಥ ಪರಿಸ್ಥಿತಿ ಆಗಿದೆ. ಇವತ್ತು ಭ್ರಷ್ಟಾಚಾರ ಆಗಲಿಕ್ಕೆ ಮುಖ್ಯ ಕಾರಣ ಇಂಥದ್ದು. ಎಸ್, ಅದೇ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಅದೇ ವಿಚಾರದ ಬಗ್ಗೆ ಇಲ್ಲಿ ನಾವು ರೇಷನ್ ಕೊಟ್ಟವನದ್ದು ತಪ್ಪು ಅಂತ ಹೇಳ್ತಿಲ್ಲ, ಕೇವಲ ಅವನದ್ದು ಮಾತ್ರ ತಪ್ಪಲ್ಲ. ಇಲ್ಲಿ ಅನೇಕ ಮಂದಿ ನಿಷ್ಠಾವಂತರಿದ್ದಾರೆ. ಅದೇ ಬೆಳಪಿನ ಗ್ರಾಮದಲ್ಲಿ ಇನ್ನೋರು ಹುಡುಗ ಮಾತಾಡ್ತಾ ಹೇಳ್ದ, ಇಲ್ಲ ಸರ್ ನಾನು ಕೊಡುದಿಲ್ಲ, ನೀವು ಏನೋ ಮಾಡಿದ್ರು ಕೂಡ ನಾನು ಅಕ್ಕಿಯನ್ನ ಕೊಡುದಿಲ್ಲ ಅಂತ ಹೇಳ್ದ. ಅಂತ ನಿಷ್ಠಾವಂತ ಕೆಲಸಗಾರರಿದ್ದಾರೆ. ಆದ್ರೆ ಇಲ್ಲಿ ಬಿಪಿಎಲ್ನ ಈ ಒಂದು ಅನಧಿಕೃತವಾಗಿ ಯಾರ್ಯಾರಿಗೆ ನೀಡ್ತಾ ಇದ್ದಾರೆ, ಈ ಒಂದು ಕಾರಣದಿಂದಾಗಿ ಇಂತಹ ಅವ್ಯವಹಾರಗಳಾಗ್ತಾ ಇದೆ, ಭ್ರಷ್ಟಾಚಾರಗಳಿಗೆ ಇದು ಏನು ಒಂದು ಮಾರ್ಗವನ್ನ ಮಾಡಿ ಕೊಡ್ತಾ ಇದೆ ಅನ್ನುವಂಥದ್ದಷ್ಟೇ ನಮ್ಮ ವಾದ. ಅಧ್ಯಕ್ಷರ ಮಾತು ಹೇಳಿದ ಮೇಲೆ ಅವರು ಕೊಡ್ಲೇಬೇಕು ಸರ್. ಖಂಡಿತವಾಗಿಯೂ ತಮ್ಮ ಹೆಸರು ಕಿಟ್ಟು ಅಂತ ಹೇಳಿದ್ರೆ ಖಂಡಿತವಾಗಿಯೂ ತಾವು ಹೇಳಿದ ಮಾತನ್ನ ನಿಜವಾಗಿ ಕೂಡ ಗಮನಿಸಬೇಕಾಗಿರ್ತಕ್ಕಂಥ. ಯಾಕಂತ ಹೇಳಿದ್ರೆ ಪ್ರೀತಿ ಹೋಗುವ ರಸ್ತೆಗೆ ಅಲ್ಲಿ ವಾಸನೆಯಿಂದ ಕೈ ನಮ್ಗೆ ಹಿಡ್ಕೊಂಡು ಹೋಗ್ಬೇಕು ಅಂತ ಪರಿಸ್ಥಿತಿ ಉಂಟು ಬೆಳಕು. ತಾವು ತಾವು ಅದನ್ನ ಹೇಳ್ಬೇಕು. ಯಾಕಂತ ಹೇಳಿದ್ರೆ ನಾವು ಮಾಧ್ಯಮದ ಪ್ರತಿನಿಧಿಗಳು. ನೀವು ಎದರ್ತೀರಿ ಹೇಳಿ, ನೀವು ರಾಜಕಾರಣಿಗಳಿಗೆ ಎದರ್ತೀರಿ ನೀವು.
ರಾಜಕಾರಣಿಗಳಿಗೆ ಹೆದರುದಾದ್ರೆ ಕಾರ್ತಿಕ್ ಜಿ ಚಾದ್ರಬೆಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ, ಯಾವುದೇ ರಾಜಕಾರಣಿಗಳು ಬಂದರೂ ಕೂಡ ಅವರಿಗೆ ನಾವು ತೋರಿಸುವಂತದ್ದಿದ್ದೇನೆ, ಯಾವುದೇ ರಾಜಕಾರಣಿಗಳು ಬಂದರೂ ಕೂಡ ತೋರಿಸುವಂತದ್ದಿದ್ದೇನೆ. ಇದು ಮೊನ್ನೆ ದಿನ ಮರಳುಗಾರಿಕೆ ವಿರುದ್ಧವಾಗಿ ಬೃಹತ್ ಒಂದು ಅಭಿಯಾನ ಆಗಿತ್ತು. ಮಂಗಳೂರು ಬೆಳ್ತಂಗಡಿ ಉಡುಪಿ ಎಲ್ಲಾ ಕಡೆಗಳು ಕೂಡ ರೈಡ್ ಆಯ್ತು. ಇಲ್ಲಿ ನಾವು ರಾಜಕಾರಣಿಗಳಿಗೆ ಹೆದರ್ಕೊಂಡು ಮಾಡ್ದೇವೆ ಅಂತ ತಾವು ಹೇಳ್ತೀರೇನು? ಇಲ್ಲಿ ನಾವು ಹೇಳ್ತಾ ಇರ್ಬೇಕಾದದಷ್ಟೇ, ಇಲ್ಲಿ ವ್ಯವಸ್ಥೆಗಳು ಹಾಳಾಗ್ತಾ ಇದೆ, ಅದು ಸರಿಯಾಗಬೇಕು ಅನ್ನುವಂಥದ್ದಷ್ಟೇ ನಮ್ಮ ವಾದ. ಯಾವ ಮಾತು ನೋಡಿ, ನಾವು ಸಹ ನಿಮ್ಮ ಟಿವಿ ಅವರನ್ನು ನಿಮ್ಮ ಸ್ವಲ್ಪ ಬನ್ನಿ, ನಮ್ಮ ಬೆಳಪು ಹೊಚ್ಚ ಕ್ರಮವನ್ನು ಸ್ವಲ್ಪ ಇಂಕೌಂಟ್ ಮಾಡಿ ಅದನ್ನು ಸ್ವಲ್ಪ ಟಿವಿಯಲ್ಲಿ ಕೊಡಿ ಅಂತ ಹೇಳಿದವಾಗ ನೀವು ಬಂದಿಲ್ಲಲ್ಲ ಅವತ್ತು. ಎಸ್ ಎಸ್ ಎಸ್, ಸ್ವಚ್ಛ ಭಾರತವನ್ನ ನಾವು ಬೇರೆ ಜನರ ಹತ್ರ ಹೇಳಿದ್ದೆ ಸರ್, ನಾವು ಬಂದಿಲ್ಲ. ಎಸ್, ತಾವು ಒಟ್ಟಾರೆ ಆಗಿ ಸ್ಪಂದನದ ವಿರೋಧ ಇದ್ದೀರಾ? ತಾವು ಒಟ್ಟಾರೆ ಆಗಿ ಸ್ಪಂದನದ ವಿರೋಧ ಇದ್ದೀರಾ? ಒಟ್ಟಾರಾಗಿ ಸರ್, ನಾನೀಗ ಈ ವಿಚಾರಕ್ಕೆ ಬರ್ತೇನೆ. ಇವತ್ತು ಏನು ಅಕ್ಕಿಯನ್ನ ಅಕ್ರಮವಾಗಿ ನೀಡ್ತಾ ಇದ್ದಾರೆ, ಇದ್ರ ಕುರಿತಾಗಿ ನಾವು ಚರ್ಚೆನ ಮಾಡ್ತಾ ಇದ್ದೇವಲ್ಲ, ಇದು ತಮಗೆ ಸರಿ ಅಂತ ಅನಿಸ್ತದೆ, ತಪ್ಪು ಅಂತ ಅನಿಸ್ತದೆ? ಯಸ್, ಅದು ತಪ್ಪಲ್ವಾ? ಅದನ್ನ ನಾವು ಹೇಳ್ತಾ ಇರ್ಬೇಕಂತದ್ದು. ಯಸ್, ಈ ಗೋಣಿ ಗೋಣಿಯಲ್ಲಿ ಹೋಗ್ತಾ ಇದೆ, ಇದನ್ನ ತಡಿಬೇಕು. ಯಾರು ಬಡವರಿದ್ದಾರೆ, ಯಾರು ಬಿಲೋ ಪಾವರ್ಟಿ ಲೈನ್ ಇದ್ದಾರೆ, ಅವರಿಗೆ ಮಾತ್ರ ನೀಡಬೇಕು. ಈಗ ಬಿಪಿಎಲ್ ಕಾರ್ಡ್ ಇದ್ದವರನ್ನು ಇದ್ದ ಹಕ್ಕಿಯನ್ನು ಕೊಂಡೋಗಿ ಬೇರೆ ಕಡೆಯವರಿಗೆ 20 ರೂಪಾಯಿ ಮಾಡ್ತಾರೆ ಸರ್. ಯಸ್, ಅದನ್ನ ನಿಲ್ಬೇಕು ಖಂಡಿತವಾಗಿ ಕೂಡ. ಅದನ್ನೇ ಮಾಡ್ತಿರೋದಲ್ಲ ಹೇಳಿ. ಎಸ್ ಕಿಟ್ಟೋರೆ, ದಯವಿಟ್ಟು ತಾವು ಟಿವಿಯನ್ನು ನೋಡಿ, ದಯವಿಟ್ಟು ಕೂಡ ಕಾರ್ಯಕ್ರಮ ನಿನ್ನೆ ದಿನ 3 ಗಂಟೆಗಳ ಕಾಲ ಇದೇ ಟೇಬಲ್ ಮೇಲೆ ಕೂತು ನಾನು ನೀವು ಮಾತಾಡಿದ್ದೆ. ಇವತ್ತು 3 ಗಂಟೆಗಳ ಕಾಲ ಈ ಚರ್ಚೆ ಮುಂದುವರಿತದೆ. ದಯವಿಟ್ಟು ಕೂಡ ತಾವು ಚರ್ಚೆಯನ್ನು ನೋಡಿ. ಇಲ್ಲಿ ನಾವು ಯಾವುದು ಅದೇ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ಬಹುಶಃ ಮಾಹಿತಿ ಕೊರತೆಯಿಂದ ತಾವು ಈ ರೀತಿ ಹೇಳ್ತಾ ಇರಬಹುದು, ಗೊತ್ತಿಲ್ಲ. ತಾವು ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಇಲ್ಲಿ ನಿಜಕ್ಕೂ ಬರ್ತಾ ಇದ್ದೇನೆ. ಸೊ ಎಷ್ಟೋ ಜನ ಹೇಳಿದ್ರು ಇಲ್ಲಿ ಕೇವಲ ಒಂದು ದುಡ್ಡಿನ ಆಸೆಗೋಸ್ಕರ ರೀತಿ ಮಾಡ್ತಾ ಇರ್ಬೋದು. ನಾನು ಹೇಳ್ತೇನೆ, ಭಯೋತ್ಪಾದನೆ ಇವತ್ತು ಯಾಕೆ ಆಗ್ತಾ ಇದೆ? ದುಡ್ಡು ಬೇಕು ಸ್ವಾಮಿ, ಅದಕ್ಕೆ ಆಗ್ತಾ ಇದೆ. ಇವತ್ತು ಭ್ರಷ್ಟಾಚಾರ ಯಾಕೆ ಆಗ್ತಾ ಇದೆ? ದುಡ್ಡು ಬೇಕು, ದುಡ್ಡಿನ ಕಾರಣಕ್ಕಾಗಿ ಆಗ್ತಾ ಇದೆ. ಅವ್ರಿಗೆ ಇನ್ನಷ್ಟು ಹೆಚ್ಚು ದುಡ್ಡು ಬೇಕು ಅನ್ನೋ ಕಾರಣಕ್ಕೆ ಆಗ್ತಾ ಇದೆ. ಇಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪಿಡುವವರೆಗೂ ಕೂಡ ದುಡ್ಡಿನ ಸಮಸ್ಯೆಯಿಂದ ಆಗ್ತಾ ಇದೆ. ಸೊ ಅದೆಲ್ಲದನ್ನು ನಾವು ಸರಿ ಅಂತ ಹೇಳಲಿಕ್ಕೆ ಆಗ್ತದೇನು? ಇವತ್ತು ಭ್ರಷ್ಟಾಚಾರ ಅನ್ನೋದು ಹುಟ್ಟುಕೊಂಡಂತಹದ್ದು ಪುಟ್ಟ ಪುಟ್ಟ ಈ ಒಂದು ಜಿಲ್ಲೆಗಳಿಂದ, ಪುಟ್ಟ ಪುಟ್ಟ ಗ್ರಾಮಗಳಿಂದ, ಪುಟ್ಟ ಪುಟ್ಟ ಪಂಚಾಯತಿಂದ ಇವತ್ತು ಭ್ರಷ್ಟಾಚಾರಗಳು ಹುಟ್ಕೊಂಡಿದೆ. ಇದೆಲ್ಲವನ್ನ ತಡಿಬೇಕು. ಬದಲಿಗೆ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ರಾಜ್ಯ ನಮ್ಮದಾಗಬೇಕು. ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಜಿಲ್ಲೆ, ಬುದ್ಧಿವಂತರ ಜಿಲ್ಲೆ ಅಂತ ಇದು ಕರೆಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಸ್ಪಂದನ ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದೆ. ಸೊ ನಾನು ತಮ್ಮಲ್ಲಿ ಬರ್ತೇನೆ. ಏನಿವತ್ತು ಅನೇಕ ವಿಚಾರಗಳು ಬರ್ತಾ ಇದೆ, ಇವತ್ತು ಏನೋ ಒಂದು ರೀತಿ ವ್ಯತಿರಿಕ್ತವಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತವೆ. ನೀವು ಅದನ್ನ ಹೇಳುವುದೇ ತಪ್ಪು ಅನ್ನುವಂತಹ, ಈಗ ಭ್ರಷ್ಟಾಚಾರ ಒಂದು ಆಗ್ತಾ ಇದೆ ಅಥವಾ ಬಿಪಿಎಲ್ ಕಾರ್ಡ್ ನ ಸರಿ ಮಾಡಬೇಕು ಅಥವಾ ಇನ್ನೊಂದು ಧ್ವನಿ ಎತ್ತರೆ ಅದೇ ತಪ್ಪು ಅನ್ನುವಂಥ ಇವತ್ತು ಮಾತುಗಳೇನು ಕೇಳಿ ಬರ್ತಾ ಇದೆ. ಸರ್, ತಾವು ಓರ್ವ ರಾಜಕಾರಣಿಯಾಗಿ, ಸೊ ನಾನಿಲ್ಲಿ JDS ಆಗಿರ್ಬೋದು, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಎಲ್ಲ ಪಕ್ಷಗಳು ಮಾಡುದು ಇದನ್ನೇ. ಯಾವ ಪಕ್ಷಗಳು ಮಾಡುದಿಲ್ಲ ಅಂತ ನಾ ಹೇಳುದು, ಎಲ್ಲದಕ್ಕೂ ಮಾಡ್ತಾ ಇರೋದು ಅದನ್ನೇ. ಬಟ್ ಈ ಒಂದು ವಿರುದ್ಧವಾದಂತ ಧ್ವನಿ ಯಾಕೆ ಬರ್ತಾ ಇದೆ? ನೋಡಿ, ನಮ್ಮ ನಾಯಕರಾದಂಥ ಕುಮಾರಸ್ವಾಮಿಯವರು ಹಲವು ಸಲ ಮಾಧ್ಯಮಗಳಲ್ಲಿ ನೋಡಿರ್ಬೋದು, ಒಂದು ಮಾತನ್ನು ಹೇಳ್ತಾರೆ, ನಾನು ಇನ್ನು ಮುಂದೆ ಈ ಭ್ರಷ್ಟಾಚಾರದ ಬಗ್ಗೆ ಹೋರಾಟವನ್ನು ಮಾಡುವುದನ್ನೇ ನಿಲ್ಲಿಸ್ತೇನೆ. ಎಷ್ಟೋ ಸಲ ಅವರು, ಎಷ್ಟೋ ನೀವು ನೋಡಿರ್ಬೋದು, ಯಾವ ಈ ಭ್ರಷ್ಟಾಚಾರದ ವಿರುದ್ಧವಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಎಲ್ಲ ವಿಷಯದ ಬಗ್ಗೆ ವಿರುದ್ಧವಾಗಿ ಧ್ವನಿ ಎತ್ತಿದ್ರು. ಈಗ ಅವರಿಗೂ ಭ್ರಮವ್ಯಸನಾಗಿದೆ, ಹಾಗಂತ ಹೇಳಿ ಅವರು ಹಾಗೆ ಅಂತ ಇದು ಇನ್ನೂ ನಿಲ್ಲಿ, ನಾನು ಇದಾಗಿ ಏನು ಮಾಡುವುದಲ್ಲ, ಇನ್ನು ಮುಂದೆ ನಾನು ಮುಂದಿನ ದಿನಗಳಲ್ಲಿ ನನಗೆ ಒಂದು ಅವಕಾಶ ಕೊಟ್ಟರೆ ಆವಾಗ ನಾನು ಇದನ್ನು ಸರಿ ಮಾಡ್ತೇನೆ. ಈಗ ನಾನು ಭ್ರಷ್ಟಾಚಾರದ ವಿರುದ್ಧವಾಗಿ ಮಾತಾಡಿದರೆ ನನ್ನ ಮೇಲೆ ಬೇಡ ಎಂಥ ಅಪಾದನೆಯನ್ನು ಮಾಡ್ತಾರೆ ಎಂಬ ಬಗ್ಗೆ ನೀವು ಹೇಳಿದ ಹಾಗೆ ನಿಮ್ಮ ಬಗ್ಗೆ ಈಗ ಮಾಧ್ಯಮಗಳು, TV ಮಾಧ್ಯಮಗಳು, ಖಂಡಿತವಾಗಿಯೂ ಎಲ್ಲ ಮಾಧ್ಯಮಗಳು ಒಂದೇ ರೀತಿ ಇರುವುದಿಲ್ಲ. ಖಂಡಿತವಾಗಿಯೂ ಈ ಕೆಲವು ಜನರು ಮಾತಾಡ್ತಾರೆ, ಕೆಲವು ಅದರ ಬಗ್ಗೆ ಅರಿವಿಲ್ಲದೆ ಮಾತಾಡ್ತಾರೆ. ನೀವು ಸರಿಯಾದಂಥ ಈ ಕೆಲಸವನ್ನು ಮಾಡ್ತಾ ಇದ್ದೀರಾ, ಜನರನ್ನು ಎಚ್ಚರಿಸುವಂಥದ್ದು, ಸರ್ಕಾರವನ್ನು ಎಚ್ಚರಿಸುವಂಥದ್ದು, ಅಧಿಕಾರಿಗಳನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ. ನೀವು ಇನ್ನು ಮುಂದೆ ಇದನ್ನು ಮಾಡಬೇಕು, ಅದಕ್ಕೆ ಎಲ್ಲರ ಸಹಕಾರವೂ ಇದೆ. ನಾವಿಲ್ಲಿ ಕೇವಲ ಕೂಡ ಇಲ್ಲಿ ಜನರ ಪರವಾಗಿ ಧ್ವನಿ ಎತ್ತುವುದು, ಭ್ರಷ್ಟಾಚಾರದ ವಿರುದ್ಧವಾಗಿ ಧ್ವನಿ ಎತ್ತುವುದೇ ತಪ್ಪ. ಈ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಸ್ಪಂದನ ಯಾವುದಕ್ಕೂ ಕೂಡ ತಯಾರಾಗಿದೆ. ನಮ್ಮ ಸ್ಪಂದನದ ಇವತ್ತು ಒಂದು ಟೀಮ್ ಏನಿದೆ, ಅನೇಕ ದಿನಗಳ ಕಾಲ ಶ್ರಮವನ್ನು ವಹಿಸಿ ಈ ಒಂದು ಸ್ಟ್ರಿಂಜನ್ನ, ಈ ಒಂದು ಕಾರ್ಯಾಚರಣೆಯನ್ನು ಮಾಡಿರ್ತಕ್ಕಂಥದ್ದು.
ಖಂಡಿತ. ಸೊ ಇಲ್ಲಿ ಧ್ವನಿ ಎತ್ತದೆ ತಪ್ಪ ಅನ್ನುವಂತ ಪ್ರಶ್ನೆ, ಇದರಿಂದ ಜನರನ್ನ ಜಾಗೃತಿಗೊಳಿಸಬೇಕು ಅನ್ನುವಷ್ಟದಷ್ಟೇ ಸ್ಪಂದನದ ಉದ್ದೇಶ ಹೊರತಾಗಿ ಇದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಭ ನಮಗಾಗುವುದಿಲ್ಲ. ಸೊ ಈ ವಿಚಾರಗಳನ್ನು ಕೂಡ ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ ಸರ್. ನಾನು ತಮ್ಮಲ್ಲಿ ಈಗ BJP ಗೌರ್ಮೆಂಟ್ ಇದ್ದಾಗ ಕೂಡ BJP ಗೌರ್ಮೆಂಟ್, ಬಹುಶಃ ಇದನ್ನ ನಿನ್ನೆ ಒಬ್ರು ಮಾತಾಡ್ತಾ ಹೇಳಿದ್ರು, 3 ರೂಪಾಯಿಗೆ ಅಕ್ಕಿ ಕೊಟ್ಟದ್ದು BJP ಸರ್ಕಾರ, ಅದನ್ನ ಈಗ ಕಾಂಗ್ರೆಸ್ ಅದನ್ನ ಮುಂದುವರ್ಸ್ಕೊಂಡು ಬಂದಿದೆ. ಸೊ ಕಲಿಸಿ ಕೊಟ್ಟವರು BJP ಅವರು, ಅದನ್ನ ಇವ್ರು ಮುಂದುವರ್ಸ್ಕೊಂಡು ಬಂದಿದೆ ಅಂತ ಆಯ್ತಾ ನೋಡಿ. ನಾನು ತಮ್ಮಲ್ಲಿ ಅದಕ್ಕೆ ಉತ್ತರವನ್ನ ಪಡೆದುಕೊಳ್ತೇನೆ. ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ ಸರ್. ಇವಾಗ ಯಾರೋ ಒಬ್ರು ಫೋನ್ ಮಾಡಿದಾರಲ್ಲ, ಇದು ಮಾಡಿದ್ದಾರೆ ಇದು ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ. ನೀವು ಮಾಡಿದ ಕೆಲಸಕ್ಕೆ ಏನು ಅವರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಸರ್. ಇದಕ್ಕೆ ನೀವೇನ್ ಹೇಳ್ತೀರಾ? ಅಲ್ಲ ಅದೇ ನಮ್ಗೆ ಬಹಳ ಅಸಹ್ಯವಾಗಿ ಕಂಡಿದ್ದು. ಇಲ್ಲಿರ್ತಕ್ಕಂಥ ವಿಚಾರವನ್ನ ಬಿಟ್ಟು ನೀವ್ ಇದನ್ನ ಯಾಕೆ ಮಾಡ್ತಾ ಇದ್ದೀರಾ ಅನ್ನೋಂತ ಪ್ರಶ್ನೆ ಬರ್ತಾ ಇದೆಯಲ್ಲ. ಇವತ್ತು ಜನರ ಪರವಾಗಿ ಅಥವಾ ಭ್ರಷ್ಟಾಚಾರದ ವಿರುದ್ಧವಾಗಿ ಧ್ವನಿ ಎತ್ತಿದ್ದು ತಪ್ಪಾಯ್ತಾ ಅಂತ ಇನ್ನೊಬ್ರು ಮಾಡಿದ್ ಒಳ್ಳೆ ಕೆಲಸನೇ ನೋಡಿ ಅಂತೇಳಿ ಎಲ್ಲ ಒಳ್ಳೆ ಕೆಲಸ ನೋಡಿದ್ರೆ ಹಾಳು ಮಾಡ್ತಾ ಇರುವಂತ ಕೆಲಸ ನೋಡುವವರು ಯಾರು? ಎಸ್ ಖಂಡಿತ. ಅದನ್ನು ನಾವು TV ಚಾನೆಲ್ ಅವರಿಗೆ ಸಪೋರ್ಟ್ ಮಾಡಿದ್ರೆ, ನಾವು ಮಾಡಿದ ಒಳ್ಳೆ ಕೆಲಸವನ್ನೇ ತೋರಿಸ್ಕೊಂಡು ಇವರು ಇದ್ ಮಾಡ್ತಾ ಇದ್ರೆ ಹಾಳು ಕೆಲಸ ಮಾಡಿದ್ದನ್ನು ತೋರಿಸ್ಬಾರ್ದ TV ಅವರು? ಇವತ್ತು ಓರ್ವ ಮಾಧ್ಯಮದ ಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದೇನೆ. ಇವತ್ತು ಸಮಾಜದಲ್ಲಾಗ್ತಕ್ಕಂಥ ನ್ಯೂನ್ಯತೆಗಳನ್ನ ಜನರಿಗೆ ತೋರಿಸುವಂತ ಮಹತ್ತರ ಜವಾಬ್ದಾರಿ ಮಾಧ್ಯಮದ ಮೇಲಿದೆ. ಅದನ್ನು ಬಿಟ್ಟು ಇವರು ಖಾಲಿ ನಾವು ಮಾಡಿದ ಕೆಲಸ ನೋಡಿ ಅಂತ ಹೇಳಿದ್ರೆ ಹಾಳು ಮಾಡಿದ್ದನ್ನು ತೋರಿಸಬಾರ್ದು ಅಂತ ಹೇಳಿ TV ಅವರಿಗೆ ಇದು ಮಾಡ್ತಾ ಇದ್ದಾರೆ ಇವರು. ಸರ್ ತಮ್ಮ ಕರೆಗಾಗಿ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ಬಹಳ ಉತ್ತಮವಾಗಿ ಮಾತಾಡಿದ್ರೆ. ಬಟ್ ಈತ ನಡುವೆ ಇಲ್ಲಿ ಯಾವ ಒಂದು ಗ್ರಾಮವನ್ನ ನಾವು ಟಾರ್ಗೆಟ್ ಆಗಿ ಇಟ್ಕೊಂಡಿಲ್ಲ. ನಿಜಕ್ಕೂ ಕೂಡ ಬೆಳಪು ಅನ್ನುವಂಥದ್ದು ಒಂದು ಮಾದರಿ ಗ್ರಾಮವೇ. ಅದಕ್ಕೆ ಸುಮ್ಮನೆ ಮಾದರಿ ಗ್ರಾಮ ಅನ್ನುವಂತಹ ಹೆಸರು ಬರಲಿಲ್ಲ ಇಲ್ಲಿ. ಬಟ್ ಅದು ಕೆಲವೊಮ್ಮೆ ನ್ಯೂನತೆಗಳಾದಾಗ ಆ ಮಾದರಿ ಗ್ರಾಮ ಅನ್ನುವಂತಹ ಗ್ರಾಮಕ್ಕೆ ಎಲ್ಲಾದ್ರೂ ಒಮ್ಮೆ ನ್ಯೂನತೆ ಬರುವಾಗ ಅದನ್ನ ಸರಿ ಮಾಡಿಕೊಳ್ಳುವಂಥದ್ದು ಜವಾಬ್ದಾರಿ ಹೌದಲ್ವೋ? ಸೊ ಅದನ್ನ ತೋರಿಸ್ತಾ ಇದ್ದೇವೆ. ಇವತ್ತು ಕೆಮ್ಮಣ್ಣಿನ ಅನೇಕ ಕಡೆ ನೋಡ್ತೇವೆ. ಇವತ್ತು ಕರ್ನಾಟಕದಾದ್ಯಂತ ಆಗ್ತಾ ಇರ್ತಕ್ಕಂಥದ್ದು ಇಷ್ಟೇ. ಇದು ಕೇವಲ ಕೆಮ್ಮಣ್ಣು ಹೂಡೆ ಬೆಳಪು ಕಾಪು ಇದ್ರದ್ದು ಮಾತ್ರ ಪರಿಸ್ಥಿತಿ ಅಲ್ಲ. ಇವತ್ತು ಸಂಪೂರ್ಣ ಕರ್ನಾಟಕದಲ್ಲಿ ಆಗ್ತಾ ಇರ್ತಕ್ಕಂತಹ BJP ಇದು BPL ಕಾರ್ಡಿನ ದುರ್ಬಳಕೆಯಿಂದ ಆಗ್ತಾ ಇರ್ತಕ್ಕಂತಹ ಕಾರ್ಯಗಳು ಇದು ಅಂತ ಸರ್ ನಾನು ತಮ್ಮಲ್ಲಿ ಮುಂದುವರಿಸ್ತೇನೆ. ನಾನು ಅದೇ ಮಾತಾಡ್ತಾ ಇದ್ದೆ. 3 ರೂಪಾಯಿಗೆ ಅಕ್ಕಿನ ಪರಿಚಯಿಸಿದವರೇ ತಾವು, 2 ರೂಪಾಯಿಗೆ ಅಕ್ಕಿನ ಪರಿಚಯಿಸಿದವರೇ ತಾವು, ಅದನ್ನೇ ಈಗ ಕಾಂಗ್ರೆಸ್ ಸರ್ಕಾರ ಮುಂದುವರಿಸ್ಕೊಂಡು ಬಂದಿದೆ. ಅದಕ್ಕೆ ತಾವು ವಿರುದ್ಧವನ್ನು ಹೇಗೆ ಬಹಳ ಹಿಂದೆ ಮುಂದೆ ತುಂಬಾ ಆಲೋಚನೆ ಮಾಡಿ ಈ ವ್ಯವಸ್ಥೆಯನ್ನು ಕೆಜಿಗೆ 2 ರೂಪಾಯಿ ಅಕ್ಕಿ ಅಂತೇಳಿ BJP ಸರ್ಕಾರ ಮಾಡಿತ್ತು. ಆಗ BPL ಕಾರ್ಡ್ ಕೊಡುವಾಗ ಒಂದು 17 ಮಾನದಂಡಗಳು ವ್ಯವಸ್ಥಿತವಾಗಿ ಯಾರಿಗೆ ಸಿಗಬೇಕೋ ಅವರಿಗೆ ಸಿಕ್ಕುವಂಥದ್ದು ವ್ಯವಸ್ಥೆ ಇತ್ತು. 100ಕ್ಕೆ 100 ಅಂದರೆ ಹತ್ತಿರದಲ್ಲಿ ಕಂಡ ಪ್ರಕಾರ. ಮತ್ತೊಂದು ಹೇಳ್ತೇನೆ ನಾನು ನಿಮಗೆ, ಆ ಸಂದರ್ಭದಲ್ಲಿ ಎಲ್ರಿಗೂ ನಮ್ಮ ಬೇಡಿಕೆ ಕೂಡ ಇತ್ತು. ಈ ಕರಾವಳಿ ಉಡುಪಿ ಜಿಲ್ಲೆ ಮಂಗಳೂರು ಜಿಲ್ಲೆಯಲ್ಲಿ ಹೆಚ್ಚಾಗಿ ನಮ್ಮ ಊರಿನ ಕೆಂಪು ಅಕ್ಕಿ ಊಟ ಮಾಡೋದು. ಆಗ ಹೆಚ್ಚಾಗಿ ಬೆಳ್ತಿಗೆ ಬಂತು. ಬೆಳ್ತಿಗೆ ಬಂದಾಗ ಯೂಸ್ ಆಗ್ತದೆ, ನಮ್ಮ ದೋಸೆಯೋ ಅದು ಇದು ಮಾಡಿ ತಿನ್ನುವಂಥದ್ದು ಯೂಸ್ ಆಗ್ತದೆ. ಅದರ ಜೊತೆಯಲ್ಲಿ BJP ಸರ್ಕಾರ ದುರುಪಯೋಗಕ್ಕೆ ಕಾರಣ ಆಗದ ರೀತಿಯಲ್ಲಿ APL ಕಾರ್ಡ್ದಾರರಿಗೂ KG 10 ರೂಪಾಯಿಯಲ್ಲಿ ಅಕ್ಕಿಯನ್ನು ಈಗ ಒಂದು 40 ರೂಪಾಯಿ ಅಂಗಡಿಯಲ್ಲಿ ಬೆಳ್ತಿಗೆ 40-45 ಹೀಗೆ 35-40 ರೂಪಾಯಿ ಇದ್ದ 10 ರೂಪಾಯಿ ಕೊಡುವಂಥ ವ್ಯವಸ್ಥೆ ನೋಡಿ. ಆ ವ್ಯವಸ್ಥೆ ಸರಿಯಾಗಿ ಜಾರಿಗೆ ಬಂದಾಗ ಈ ಅಕ್ರಮಗಳು ಆಗುವಂತದ್ದು ಅವಕಾಶ. ಈಗ ಈ ಕುರಿತಾಗಿ ಹೆಚ್ಚಿನ ಚರ್ಚೆನ ಮಾಡೋಣ. ಇನ್ನೋರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ. ನನ್ನ ಹೆಸರು ನಿತಿನ್ ಅಂತ. ಹೇಳಿ. ಈಗ ಹೇಳಿ, ಈಗ ಹೆಚ್ಚಿನ ಬಡವರ ಕೈಯಲ್ಲಿ ಇರೋದು APL ಕಾರ್ಡ್. BPL ಕಾರ್ಡ್ ಇಲ್ಲಿ ಫೋಟೋ ತೆಗೆಯುವಾಗ ಅಥವಾ ಕಾರ್ಡ್ ಮಾಡಿಸುವಾಗ ಯಾರು ದುಡ್ಡು ಬಿಚ್ಚುತ್ತಾರೆ ಅವರಿಗೆ BPL ಕಾರ್ಡ್ ಸಿಗ್ತದೆ. ಇಲ್ಲಿ ಬಡತನದಿಂದ ಯಾರು ಲೈನ್ ಅಲ್ಲಿ ಹೋಗಿ ನಿಂತ್ಕೊಳ್ತಾರೆ ಅವರಿಗೆ APL ಕಾರ್ಡ್ ಸಿಗ್ತದೆ. ನಾನು ದಯವಿಟ್ಟು ಅಮ್ಮ ತಮ್ಮ ಮಾತು ಕಟ್ ಆಗ್ತಾ ಇದೆ.
ಬಟ್ ತಾವು ಹೇಳಿದಂತ ಮಾತಿಗೆ ಆ ಕುರಿತಾಗಿ ನಾವು ಚರ್ಚೆನ ಮುಂದುವರಿಸ್ತೇವೆ. ನಾವು ಕರೆ ಮಾಡದಕ್ಕಾಗಿ ತಮಗೆ ಧನ್ಯವಾದಗಳು. ಅಲ್ಲ, ಅವ್ರು ಮಾತಾಡ್ತಾ ಹೇಳಿದ್ರು ಇವತ್ತು ಏನು ಬಡವರಿದ್ದಾರೆ ಅವರಿಗೆ APL ಕಾರ್ಡ್ ಸಿಗ್ತಾ ಇದೆ, ಬಡವರಿಗೆ APL ಕಾರ್ಡ್ ಸಿಗ್ತಾ ಇದೆ, ಯಾರು ಶ್ರೀಮಂತರು ಯಾರು ಅನರ್ಹರು ಅವರಿಗೆ BPL ಕಾರ್ಡ್ಗಳು ಸಿಗ್ತಾ ಇವೆ ಅಂತ. ಯಾಕಂತ ಹೇಳಿದ್ರೆ ಇಲ್ಲಿ ಕೇವಲ ಒಂದು ಅಕ್ಕಿಯನ್ನ ಅಥವಾ ರೇಷನ್ ಅನ್ನ ಉದ್ದೇಶವಾಗಿ ಇಟ್ಕೊಂಡು ಮಾಡ್ತಾ ಇಲ್ಲ BPL ಕಾರ್ಡ್. ತಿನ್ನುವ ಊಟಕ್ಕೆ ಬರ ಇದ್ದು ಅವ ಅಕಸ್ಮಾತ್ ಬಿಲೋ ಪಾವರ್ಟಿ ಲೈನ್ ಕಾರ್ಡ್ ಅನ್ನ ಮಾಡಿಸಿದ್ರೆ ಈ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ. ಆತ ರೇಷನ್ಗೆ ಪ್ರತಿದಿನ ಬಂದು ಪ್ರತಿ ತಿಂಗಳು ಬಂದು ಅಕ್ಕಿಯನ್ನ ಅಥವಾ ಗೋಧಿಯನ್ನ ತಗೊಂಡ್ಕೊಂಡು ಹೋಗ್ತಿದ್ದ. ಇಲ್ಲಿ BPL ನಿಂದ ನೀಡತಕ್ಕಂತ ಅನೇಕ ಸೌಲಭ್ಯಗಳನ್ನ ನಾನು ಕೂಡ ಪಡಿಬೇಕು ಅಂತ ಇವತ್ತು ದುಡ್ಡಿರುವವರು BPL ಕಾರ್ಡ್ ಅನ್ನ ಮಾಡ್ತಾರೆ. ಇಲ್ಲಿ ರೇಷನ್ ಅನ್ನ ಕೇಳುವವರ ಗತಿ ಇರುವುದಿಲ್ಲ. ಇದು ಇಂತಹ ಅಕ್ರಮವಾಗಿ ಹೋಗ್ತದೆ ಅಂತ ತಾವೇನು BPL ಕೊಡುವಾಗ ಅದೇ ನಾನು ವ್ಯತ್ಯಾಸಗಳ ಬಗ್ಗೆ ನಾವು ಆ BPL ಕಾರ್ಡ್ ಕೊಡುವ ರೀತಿಯಲ್ಲಿ ವ್ಯತ್ಯಾಸಗಳಾಗಿದೆ. ನಾನು ಹಾಗೆ ಹೇಳಿದೆ, ಒಂದು ದೊಡ್ಡ ವರ್ಗ ಮಧ್ಯದಲ್ಲಿ ಮಧ್ಯಮ ವರ್ಗದವರು ಅಂತೇಳಿ ಅಲ್ಲಿ ಬಡವರಿದ್ದಾರೆ. ಈ ಮಧ್ಯಮ ವರ್ಗದವರು ಅಂತೇಳಿ ಹೇಳುವಂಥದ್ದು ಮರ್ಯಾದೆಗೋಸ್ಕರ ದಿನ ತೆಗೆಯುವುದು, ಅವರಿಗೆ ಅವಕಾಶಗಳು ಸಿಗುವುದಿಲ್ಲ. ಆ ಮೇಡಮ್ ಹೇಳಿದ್ದು ಅದೇ ಆ ರೀತಿ ಯಾರಿಗೆ ಸಿಗಬೇಕೋ ಅವರು ಉಳಿದು ಹೋಗಿದ್ದಾರೆ. ದೊಡ್ಡ ರೀತಿಯಲ್ಲಿ ಇರುವವರಿಗೆ ಸಿಕ್ಕಿದಂತ ಅವಕಾಶಗಳು. ಅಕ್ಕಿ ಬೇಡ, ಕಾರ್ಡ್ ಬೇಕು, ಕಾರ್ಡ್ ಮಾತ್ರ ಬೇಕು, ಅಕ್ಕಿ ಬೇಡ. ನಿಜವಾಗಿ ಅದು ಯೂಸ್ ಆಗುವುದಾದ್ರೆ ಕೊಂಡೋಗ್ಲಿ, ನಾವು ಚರ್ಚೆ ನಾವು ಮಾಡುವುದಿಲ್ಲ ಇಲ್ಲಿ. ಯಾರಿಗೆ ಅಕ್ಕಿ ಬೇಕು ಕೊಂಡೋಗ್ಲಿ, ಮತ್ತೆ ಬೇಡಿಕೆಗಳಲ್ಲಿ ಇಡ್ಲಿ. ನಮ್ಗೆ ಅದು ಆ ಸರ್ಕಾರಿ ಅಕ್ಕಿ ಇಲ್ಲಿ ಅನ್ನ ಮಾಡಿ ಊಟ ಮಾಡುವುದಿಲ್ಲ ಯಾರು ಕೂಡ. ಅದೊಂದು, ಅದು ವಿಶೇಷವಾಗಿ ಅಕ್ಕಿಯ ವಿಷಯದ ಬಗ್ಗೆನೇ ಚರ್ಚೆ ಆಗುದ್ರೆ ನಾನು ಇಲ್ಲಿ ಹೇಳುವಂತದ್ದು, ನಮ್ಗೆ ಇಲ್ಲಿ ಕೆಂಪು ಅಕ್ಕಿ ಬೇಕು. ಕೆಂಪು ಅಕ್ಕಿ ಜಾರಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಹೋಗಬಹುದೇನೋ, 2 ರೂಪಾಯಿಗೂ ಸ್ವಲ್ಪ ಕಡಿಮೆ ಆಗ್ಲಿಕ್ಕೂ ಸಾಕು. ಆದ್ರೂ ಈ ಪರ್ಸೆಂಟೇಜ್ ಪ್ರಕಾರ, ದಾಮಾಶಾದಾಯ ಪ್ರಕಾರ BPL ಕಾರ್ಡ್ ಇಶ್ಯೂ ಮಾತ್ರ ಅನಾವಶ್ಯಕವಾಗಿ ಆದಂತದ್ದು ನಾವು ಕಾಣ್ತೇವೆ. ಇದಕ್ಕೆ ಸೊಲ್ಯೂಷನ್ ಏನು? ಏನಾದ್ರೂ ಒಂದು ಸೊಲ್ಯೂಷನ್ ಬೇಕಲ್ಲ ಇದಕ್ಕೆ. ಕರೆಕ್ಟ್ ಕರೆಕ್ಟ್. ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ತನಿಖೆ ನಡೆಸಿ ಯಾರ ಅರ್ಹರಿಗೆ ಕೊಡಬೇಕೋ ಅವರಿಗೆ ಕೊಡಿಸಿ, ಯಾರಿಗೆ ಅಗತ್ಯವಿಲ್ಲದವರಿಗೆ ಉಂಟೋ ಅದನ್ನು ರದ್ದುಗೊಳಿಸಬೇಕು. ನೋಡಿ ಅಲ್ಲಲ್ಲ, ಇಲ್ಲಿ ಮಾತಾಡ್ತಾ ಇಲ್ಲಿ ಇವತ್ತು ಪರಿಸ್ಥಿತಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ನಿಷ್ಠಾವಂತ ಅಧಿಕಾರಿಗಳು ಕೂಡ ಇದ್ದಾರೆ. ಸೊ ಇಂತಹ ಭ್ರಷ್ಟರಿಂದಾಗಿ ನಿಷ್ಠಾವಂತರನ್ನ ಕೇಳುವವರೇ ಇಲ್ಲ ಅಂತ ಪರಿಸ್ಥಿತಿಗೆ ಬಂದು ತಲುಪಿದೆ ಇವತ್ತು. ಫಾರ್ ಎಕ್ಸಾಂಪಲ್, ಈ ಒಂದು ರೇಷನ್ ಅಂಗಡಿಯಲ್ಲೇ ಎಷ್ಟೋ ಜನ ಇಲ್ಲ ಸರ್ ನನ್ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದವರು ಕೂಡ ಇದ್ದಾರೆ. ಸೊ ಆ ಫುಟೇಜ್ ಅನ್ನ ಕೂಡ ನಾವು ನೋಡ್ಕೊಂಡು ಬರೋಣ. ಏನ್ ಹೇಳಿದ್ರು ನೀವು ಒಳ್ಳೇದನ್ನ ತೋರಿಸುದಿಲ್ಲ ಅಂತ, ನಾವು ನಿನ್ನೆ ಸಹ ತೋರಿಸಿದ್ವಿ, ಇವತ್ತು ಮತ್ತೊಮ್ಮೆ ಪ್ರಸಾರ ಮಾಡ್ತಾ ಇದ್ದೇವೆ. ಅಂತಹ ನಿಷ್ಠಾವಂತ ವ್ಯಕ್ತಿಗಳನ್ನ ಕೂಡ ನಾವು ನಮ್ಮ ಕ್ಯಾಮರಾದ ಕಣ್ಣಲ್ಲಿ ಸೆರೆ ಇಟ್ಕೊಂಡು ಬಂದಿದ್ದೇವೆ, ಅವರನ್ನ ಕೂಡ ಅಂತ ಸಹ ನಾವು ತೋರಿಸ್ತಾ ಇದ್ದೇವೆ. ಬರುವ ನಿಷ್ಠಾವಂತ ಅಧಿಕಾರಿಗಳು ಅಂಗಡಿನ ನೋಡ್ಲಿಕ್ಕೆ ಇರ್ತಕ್ಕಂಥವ್ರು, ಇವರು ಕೂಡ ಏನು ದೊಡ್ಡ ಶ್ರೀಮಂತರಲ್ಲ. ತಾವು ಕೂಡ ಏನು 6-7 ಸಾವಿರ ಸಂಬಳಕ್ಕೆ ಇವತ್ತು ಬಹಳ ಶ್ರಮ ವಹಿಸಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಅವರು ಕೂಡ ಮಾತಾಡ್ತಾ ಹೇಳಿದರು, ಇಲ್ಲಿ ನಿಮಗೀಗ ಕೊಟ್ಟರೆ ಬಡವರಿಗೆ ತಪ್ಪದೆ ಸರ್, ನಿಮ್ಮ ಹತ್ರ ದುಡ್ಡಿದೆಯಲ್ಲ ಅಂಗಡಿಗೆ ಹೋಗಿ ತಗೊಳ್ಳಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದರು. ಸೊ ಅಂತಹ ವ್ಯಕ್ತಿಗಳು ಕೂಡ ಇದ್ದಾರೆ. ಬಟ್ ಇಲ್ಲಿ ಆಗ್ತಕ್ಕಂಥ ಭ್ರಷ್ಟಾಚಾರಿಗಳಿಂದಾಗಿ ಅಥವಾ ಈ ಒಂದು BPL ಕಾರ್ಡ್ನ ಈ ಒಂದು ಅಸ್ಪೃಶ್ಯತೆ ಇವತ್ತು ಏನು ಕಾಡ್ತಾ ಇದೆ, ಅದು ಬಹುಶಃ BPL ಮತ್ತು ಈ APL ಕಾರ್ಡಲ್ಲಿ ಅಂತ ಹೇಳ್ಬೋದು. ಇವತ್ತು ಬಡವರಿಗೆ APL ಕಾರ್ಡ್ ಸಿಕ್ಕಿ BPL ಕಾರ್ಡ್ ಶ್ರೀಮಂತರಿಗೆ ಸಿಗ್ತಿದ್ದಿಲ್ಲ, ಅದರಿಂದ ಇದು ಇದೆಲ್ಲ ಆಗ್ತಾ ಇದೆ ಅಂತ ಸಮಸ್ಯೆ. ನೋಡಿ, ಇಂಥ ಅಧಿಕಾರಿಗಳು ಬೇಕು, ರಾಜಕೀಯ ಇಚ್ಛಾಶಕ್ತಿ ಉಳ್ಳ ರಾಜಕಾರಣಿಗಳು ಬೇಕು, ಆವಾಗ ಎಲ್ಲ ಸರಿಯಾಗ್ತದೆ. ಅಕ್ರಮ ತಡೆಯುವಂತ ತಂತ್ರಜ್ಞಾನ ಬೇಕು, ಆಫೀಷಿಯಲಿ ಒಳ್ಳೆ ಕೆಲಸಗಳಾಗಬೇಕು. ವಿಶೇಷ ತಂತ್ರಜ್ಞಾನ ಬಂದಾಗ ಈಗಾಗಲೇ ಕರ್ನಾಟಕ ಸರ್ಕಾರ ಆ ಒಂದು ಪ್ರಣಾಳಿಕೆಯಲ್ಲಿ ಸಹ ಹೊರಡಿಸಿದೆ,
ಏನಂತ ಹೇಳಿದ್ರೆ ಪ್ರತಿಯೊಂದು ಕೆ ಜಿ ಅಕ್ಕಿಯನ್ನ ವಿತರಕರಿಗೆ ಕೊಟ್ಟಾಗ ವಿತರಕರು ಕೊಟ್ಟಾಗ ಇಂಟರ್ನೆಟ್ ಅಲ್ಲಿ ಫೀಡ್ ಆಗ್ತದೆ, ಪ್ರತಿಯೊಂದು ಕೆ ಜಿ ಅಕ್ಕಿಯೂ ಕೂಡ ಅಲ್ಲಿ ಲೆಕ್ಕ ಇರ್ತದೆ. ಸೊ ಇಲ್ಲಿ ತಹಶೀಲ್ದಾರ್ ಆಗಿರ್ಬೋದು, ಪಂಚಾಯತ್ನ ಯಾವುದೋ ಒಂದು ಅಧ್ಯಕ್ಷರಾಗಿರ್ಬೋದು, ಕೂತಲ್ಲಿಯೇ ಅದನ್ನ ನೋಡಬಹುದು ಅಂತ. ಬಟ್ ಅದು ಎಷ್ಟರ ಮಟ್ಟಿಗೆ ಜಾರಿ ಆಗಿದೆ ಅನ್ನೋದನ್ನ ಕೂಡ ನಾವು ನೋಡ್ಬೇಕಲ್ಲ. ಸೊ ಎಲ್ಲಿ ಎಲ್ಲಿ ಯಾವ ಯಾವ ನ್ಯಾಯಬೆಲೆ ಅಂಗಡಿಗಳಲ್ಲಿ ಇವತ್ತು ಕಂಪ್ಯೂಟರ್ ಇದೆ, ಎಷ್ಟು ನ್ಯಾಯಬೆಲೆ ಅಂಗಡಿಗಳಲ್ಲಿ ಇವತ್ತು ಲ್ಯಾಪ್ಟಾಪ್ ಇದೆ, ಅದನ್ನ ನೋಡಿದವರಿಗೆ ಗೊತ್ತಾಗ್ತದೆ. ಲ್ಯಾಪ್ಟಾಪ್ ಕಂಪ್ಯೂಟರ್ ಮೊಬೈಲ್ಗಳು ಏನು ಇಲ್ಲದೆ ಅದು ಇಂಟರ್ನೆಟ್ ಇಂದ ಹೇಗೆ ಅಪ್ಲೋಡ್ ಆಗ್ತದೋ ನಮಗಂತೂ ಗೊತ್ತಿಲ್ಲ. ಬಟ್ ಈ ಕುರಿತಾಗಿ ಇನ್ನಷ್ಟು ಚರ್ಚೆಯನ್ನು ಮಾಡೋಣ. ಇನ್ನೂರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಗ್ರಾಮ. ಹೇಳಿ ಹೇಳಿ. ಹಲೋ, ಎಸ್ ಎಸ್ ಎಸ್, ವರ್ಷ ಕಡಿತಗೊಳ್ತು ಕಾಣಿಸ್ತದೆ ಸರ್. ತಮ್ಮಲ್ಲೇ ಇದು ಈ ಸಮಸ್ಯೆ ಆಗಿರುವಂತದ್ದು ಕೇವಲ ಬಿಜೆಪಿ ಅಂಡರ್ ಅಲ್ಲಿ ಇರ್ತಕ್ಕಂಥ ಪಂಚಾಯತಿಯಲ್ಲೂ ಆಗ್ತಾ ಇದೆ, ಕಾಂಗ್ರೆಸ್ ಅಂಡರ್ ಇರ್ತಕ್ಕಂಥ ಪಂಚಾಯತಿಯಲ್ಲೂ ಆಗ್ತಾ ಇದೆ. ಇದು ಕೇವಲ ತಹಶೀಲ್ದಾರರನ್ನ, ಉಸ್ತುವಾರಿ ಸಚಿವರನ್ನ, ಯಾವುದು ಮಂತ್ರಿಗಳನ್ನ ದೂಷಿದ ಬದಲಿಗೆ ಆ ಪಂಚಾಯತ್ ಅದನ್ನ ನೋಡ್ಕೊಳ್ಬೇಕು. ಸೊ ಅಲ್ಲಿ ಕೂಡ ಪೆಟ್ಟಾಗ್ತಾ ಇದೆ. ತಾವೇನ್ ಹೇಳ್ತೀರಿ? ಕ್ರಮಗಳು ನಡೆಯುವಲ್ಲಿ ಎಲ್ಲ ಕಡೆಯಲ್ಲಿ ನಡೀತಿದೆ, ಅದು ಬಿಜೆಪಿ ಕಾಂಗ್ರೆಸ್ ಅಂತೇಳಿ ಅಲ್ಲ. ನಾನು ಹೇಳುವಂಥದ್ದು, ಈ ಕಳೆದ ಮೂರುವರೆ ವರ್ಷದಿಂದ ಈ ಆಹಾರ ಮತ್ತು ನಾಗರಿಕ ಪೂರೈಕೆಯ ವಿಷಯದಲ್ಲಿ, ಆ ಮಂತ್ರಿ ಮಂಡಲದ ಒಂದು ಮಂತ್ರಿ ಸ್ಥಾನದ ವಿಚಾರದಲ್ಲಿ, ಗೌರವ್ ಗುಪ್ತಾ ಐ ಎ ಎಸ್ ಅಧಿಕಾರಿಯಿಂದ ನಾನು ಹತ್ತಿರದಿಂದ ನಮ್ಮ ತಾಲೂಕು ಪಂಚಾಯತಿನಲ್ಲಿ ಉಪಗ್ರಹ ಆಧಾರಿತ ಇದರಲ್ಲಿ ಒಂದೂವರೆ ಗಂಟೆ ಕೂತ್ಕೊಂಡಿದ್ದೇನೆ. ಅಲ್ಲಿ ಕೂಡ ಹೇಳಿದರು ತುಂಬ ತುಂಬ ಟಫ್ ಅಂದರೆ ಟಫು, ಕೆಲವು ವ್ಯವಸ್ಥೆಗಳು ಹೀಗೆ ಮಾಡ್ತೇವೆ ಹಾಗೆ ಮಾಡ್ತೇವೆ ಅಂತೇಳಿ ವ್ಯವಸ್ಥೆಗಳು ಒಂದೂ ಜಾರಿ ಆಗಲಿಲ್ಲ. ಕ್ರಮೇಣ ಮಂತ್ರಿಮಂಡಲ ಬದಲಾವಣೆ ಆಗುವಾಗ ಗುಂಡೂರಾವ್ ಆ ಪೋರ್ಟ್ಫೋಲಿಯೋ ಹೋಗಿ ಮತ್ತೆ ಅಧ್ಯಕ್ಷರಾದರು. ನಾನು ರಾಜಕೀಯ ಮಾತಾಡ್ತಾ ಇಲ್ಲ. ಮತ್ತು ನಮ್ಮ ಖಾದರ್ ಅವರು ಈಗ ಸಚಿವರಾಗಿದ್ದಾರೆ, ಕೂಪನ್ ಅಂತೇಳಿ ಮಾಡಿದರು, ಬೇರೆ ಬೇರೆ ವ್ಯವಸ್ಥೆ. ಆ ವ್ಯವಸ್ಥೆಗಳು ಈ ಈ ತಂತ್ರಜ್ಞಾನದ ಕೆಲವು ವ್ಯವಸ್ಥೆಗಳನ್ನು ಹೇಳ್ತಾರೆ, ಅದು ಕಾರ್ಯಗತ ಆಗುವುದಿಲ್ಲ. ಬಿ ಪಿ ಎಲ್ ಕಾರ್ಡ್ ಇಶ್ಯೂ ಮಾಡ್ತಾರೆ, ಆ ಇಶ್ಯೂ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ಕೂಡ ಒಂದು ಕಡೆಯಲ್ಲಿ ಒತ್ತಡಗಳು ಬರ್ತದೆ, ಕಾರ್ಯಕ್ರಮ ಮಾಡಿಕೊಡುವಂತದ್ದು ನಡೀತಾ ಇರ್ತದೆ. ನಾನು ರಾಜಕೀಯ ಅಲ್ವೇ ಅಲ್ಲ ನಾನು ಮಾತಾಡೋದು, ನಾನು ಆಗ ಫಸ್ಟ್ಗೆ ಹೇಳಿದಾಗ ಈಗಾಗಿ ಎಷ್ಟರ ಮಟ್ಟಿಗೆ ಅದು ಕಾರ್ಯರೂಪಕ್ಕೆ ಬಂದಿದೆ ಅನ್ನೋದು ಕುರಿತಾಗಿ ಕೂಡ ನಾವು ಚರ್ಚೆ ಮಾಡೋಣ. ಇನ್ನೋರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ 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 ಹಲೋ, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ತೊಟ್ಟಿನಿಂದ ಕರೆ ಮಾಡ್ತಾ ಇದ್ದೇನೆ. ಹೇಳಿ ಹೇಳಿ. ಇದು ಬಡವರಿಗೆಲ್ಲ APL ಕಾರ್ಡ್, ದೊಡ್ಡವರಿಗಿಂತ BPL ಕಾರ್ಡ್. ಅದೇ ನಮ್ಗೆ ಒಂದು ಯಾವ್ದು ಇದೆ ಸವಲತ್ತು ಏನು ಇಲ್ಲ. ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ ಮಾತಾಡಿ ಅಮ್ಮ. ಅದೇ ತಮ್ಮ ಪ್ರಕಾರ ಅದೇ ಬಡತನವನ್ನ ಇಲ್ಲಿ ಕೇಳುವವರು ಯಾರು ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಬಡವರಿಗೆ APL ಕಾರ್ಡು, ಶ್ರೀಮಂತರಿಗೆ BPL ಕಾರ್ಡು, ಇಲ್ಲಿ ತಮ್ಮ ಗೋಳನ್ನ ಕೇಳುವವರು ಯಾರೂ ಇಲ್ಲ ಅಂತ. ಅದೇ 2000 ನಾನು ಆಗ ಮಾತಾಡ್ತಾ ಹೇಳಿದೆ, 2011 ಜನಗಣತಿ ಪ್ರಕಾರ 0.96 ಯಾರು ನಿರಾಶ್ರಿತರು ಅಥವಾ ಬಡವರು, ಬಿಲೋ ಪಾವರ್ಟಿ ಲೈನ್ ಅಂತ ಏನಿದೆ, ಬಡತನ ರೇಖೆಗಿಂತ ಕೆಳಗಿರುವವರು 0.96%, 1% ಇಲ್ಲ, 1% ಕೂಡ ಇಲ್ಲ. ಸೊ ಇವತ್ತು ಇವತ್ತು ಸಹಜವಾಗಿ ಕೂಡ ಎಲ್ಲರ ಮನೆಯಲ್ಲೂ ಕೂಡ ಫ್ಯಾನ್ ಇರ್ತದೆ, ಫ್ಯಾನ್ ಇಲ್ದಿರೋರು ಯಾರೂ ಇಲ್ಲ. ಇವತ್ತು ಮೊಬೈಲ್ ಎಲ್ಲರ ಹತ್ರವೂ ಇರ್ತದೆ, ಸಿಲಿಂಡರ್ ಎಲ್ಲರ ಹತ್ರ ಇರ್ತವೆ. ಆದರೆ ಕೆಲವರಿಗೆ ಇಷ್ಟೆಲ್ಲ ಇದ್ದೂ ಕೂಡ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗುತ್ತಿಲ್ಲ, ಅಂಥವರಿಗೆ ಸಿಗಬೇಕು, ಅಂಗವಿಕಲರಿಗೆ ಸಿಗಬೇಕು. ಅದೇ ಯಾರು ರೋಗ ರುಜಿನಗಳಿಂದ ಬಳತಾ ಇದ್ದಾರೋ ಅವರಿಗೆ ಸಿಗಬೇಕು. ಅದನ್ನ ಬಿಟ್ಟು ಯಾರು ಅನರ್ಹನೋ ಅವನಿಗೆಲ್ಲ ಕೊಡ್ತಾ ಹೋದ್ರೆ ಬಹುಶಃ ಈ ಒಂದು ಪರಿಸ್ಥಿತಿಯನ್ನ ಇದು ವರ್ಷಗಳು ಹೋದಾಗ್ಲೂ ಇಂಥದ್ದು ಹೆಚ್ಚಾಗ್ತಾ ಹೋಗ್ತದೆ, ಸಮಸ್ಯೆಗಳು ಹೆಚ್ಚಾಗ್ತದೆ ಹೊರತಾಗಿ ಇದನ್ನ ನಿಯಂತ್ರಣಕ್ಕೆ ತರುವುದು ಯಾವುದೇ ನಿಯಮಗಳನ್ನ ಅವರು ತಂದ್ರು, ಯಾವುದೇ ಇಂಟರ್ನೆಟ್ ಅನ್ನು ತಂದ್ರು ಕೂಡ ಅದು ಸಾಧ್ಯ ಆಗುದಿಲ್ಲ ಅಂತ ನಾನು ಹೇಳುವಂಥದ್ದು. ತಪ್ಪುಗಳನ್ನ ಜನರೇ ಹೇಳಲಿಕ್ಕೆ ಪ್ರಾರಂಭ ಮಾಡುವಾಗ ನಮ್ಗೆ ಚರ್ಚೆ ಮಾಡ್ಲಿಕ್ಕೂ ಒಂದು ಒಂದು ಉತ್ಸಾಹ ಬರ್ತದೆ ನೋಡಿ. ಯೋಜನೆಗಳನ್ನು ಯೋಜನೆಗಳನ್ನು ಅನುಷ್ಠಾನ ಮಾಡುವುದು ದೊಡ್ಡದಲ್ಲ, ಯೋಜನೆಗಳನ್ನು ಜಾರಿಗೊಳಿಸುವುದು ದೊಡ್ಡದಲ್ಲ, ಅದನ್ನು ಸರಿಯಾಗಿ ಅನುಷ್ಠಾನ ಮಾಡಬೇಕು, ಅದು ನಡೀತಾ ಇರಬೇಕು. ಅದಕ್ಕೆ ಮತ್ತೊಂದು ನನ್ನ ವಿಚಾರ ಅಂದರೆ, ಕೇವಲ ನಾವು ದೊಡ್ಡ ರಾಜಕೀಯ ಅಲ್ಲ, ಮುಖ್ಯಮಂತ್ರಿಗಳನ್ನು ಮಿನಿಸ್ಟರ್ಗಳನ್ನು ದೂರುವಂಥದ್ದು ಅಲ್ಲ,
ಅದಕ್ಕೆ ಸಂಬಂಧಪಟ್ಟ ಅಫೀಷಿಯಲ್ಸು ಆ ಕೆಲಸವನ್ನು ಮಾಡಬೇಕು. ಈಗ ನೀವು ಹೇಳಿದ್ರಿ ನಮಗೆ ದೂರು ಬಂದಿಲ್ಲ ಅಂತ ಒಂದು ಆಫೀಸರ್ಸ್ ಹೇಳ್ತಾರೆ, ಹಾಗಾದರೆ ದೂರು ಬಂದ್ರೇ ಮಾತ್ರ ಹೆಚ್ಚು ಹೆಚ್ಚು ಎಚ್ಚರದಿಂದ ಇರೋದು ಇವರು. ಇವರು ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಕಲ್ಲ. ಈ ದೂರು ಮತ್ತು ಈ ಅಧಿಕಾರಗಳನ್ನ ಚಲಾಯಿಸುವಂತದ್ದು ಇದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ಇದರ ನಡುವೆ ಇನ್ನೂರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರಮೇಶ್ ಅಂತ ಮಾತಾಡೋದು. ಹೇಳಿ ಹೇಳಿ. ಸರ್, ಇಲ್ಲಿ ಈಗ ಬಿಪಿಎಲ್ ಕಾರ್ಡ್ ನವರಿಗೆ 3 ತಿಂಗಳಿಗೆ ಇದು ಕೂಪನ್ ಕೊಟ್ಟಿದ್ರಲ್ಲ, ಫಿಂಗರ್ಪ್ರಿಂಟ್ ತಗೊಳ್ತಾರೆ. ಸೊಸೈಟಿ ತಗೊಳ್ಳುವಾಗ ಹೇಳಿ ಹೇಳಿ ಹೇಳಿ. ದಯವಿಟ್ಟು ತಮ್ಮ ತಮ್ಮ ಮಾತುಗಳ ಮಧ್ಯೆ ತುಂಬಾ ಡಿಸ್ಟರ್ಬೆನ್ಸ್ ಕೇಳಿ ಬರ್ತಾ ಇದೆ, ದಯವಿಟ್ಟು ಇನ್ನೊಮ್ಮೆ ಸ್ಪಷ್ಟಪಡಿಸ್ತೀರಾ? ಅದೇ ಅದೇ, ಇವತ್ತು ಹೆಚ್ಚಿನವರಲ್ಲಿ ಇರ್ತಕ್ಕಂತ ಪ್ರಶ್ನೆ ಸಹ ಇದೆ. ಇಷ್ಟೆಲ್ಲ ಕೂಪನ್ಗಳನ್ನ ತಕೊಳ್ತಾರೆ, ಆದ್ರೂ ಕೂಡ ಅಕ್ಕಿ ಕೊಡ್ತಾರಲ್ಲ, ಈಗ ವಿಥೌಟ್ ಫಿಂಗರ್ ಪ್ರಿಂಟ್ ವಿಥೌಟ್ ಕೂಪನ್ ಹೇಗೆ ಅಕ್ಕಿಗೆ ನೀಡ್ತಾ ಇದ್ದಾರೆ ಅಂತ. ಇದು ನಿಜವಾಗಿಯೂ ಕೂಡ ಇದು ಕಾರ್ಯಗತವಾಗಿದ್ದಿದ್ರೆ, ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಿಯಮಕ್ಕೆ ಬಂದಿದ್ದಿದ್ರೆ ಇದು ಈ ರೀತಿ ಆಗ್ತಾ ಇರ್ಲಿಲ್ಲ ಸರ್. ಎಲ್ಲಿ ಮುಟ್ಟಬೇಕು ಅಲ್ಲಿ ಮುಟ್ತಿತ್ತು. ಎಲ್ಲಿ ಮುಟ್ಟಬೇಕು, ಎಲ್ಲಿ ಬಡವರಿಗೆ ಸಿಗ್ಬೇಕಾಗಿತ್ತು ಅಲ್ಲಿ ಸಿಗ್ತಾ ಇತ್ತು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಫಿಂಗರ್ ಪ್ರಿಂಟ್ ಅದು ಎಷ್ಟು ಮಿಷನ್ಗಳು ಸರಿ ಇದೆಯೋ ಅದು ಸಹ ನಮ್ಗೆ ಗೊತ್ತಾಗ್ತಾ ಇಲ್ಲ. ಎಸ್ ಎಸ್ ಎಸ್, ತಮ್ಮ ಕರೆಗಾಗಿ ಧನ್ಯವಾದಗಳು. ಈತ ನಡುವೆ ಜನರಿಗೆ ಒಂದನ್ನು ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದೊಮ್ಮೆ ತಾವು ಬಿಪಿಎಲ್ ಕಾರ್ಡುದಾರರಾಗಿ ನೀವು ರೇಷನ್ಗೆ ಹೋಗಿ ಅಕ್ಕಿಯನ್ನ ಕೇಳಿದಾಗ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವು ಈ ಕೂಡಲೇ ಮೇಲಧಿಕಾರಿಗಳಿಗೆ ತಿಳಿಸಬಹುದು. ಯಾಕಂತ ಹೇಳಿದ್ರೆ, ಈಗಾಗಲೇ ಪ್ರತಿ ತಿಂಗಳು ಕೂಡ ನಿಮ್ಮ ರೇಷನ್ ಕಾರ್ಡ್ಗೆ ಅಕ್ಕಿ ಬಂದಿರ್ತದೆ. ಪ್ರತಿ ತಿಂಗಳು ಕೂಡ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ, ಬಿಪಿಎಲ್ ಕಾರ್ಡುದಾರರಲ್ಲಿ 5 ಜನ ಇದ್ರೆ 5 ಜನಕ್ಕೂ 30-30 ಕೆಜಿ ಅಕ್ಕಿಗಳು ಈಗಾಗಲೇ ಗೋಡೌನ್ ನಲ್ಲಿ ಬಂದು ತುಂಬಿರ್ತದೆ. ಅದನ್ನ ನಿಮ್ಗೆ ಕೊಡ್ಲಿಲ್ಲ ಅಂತ ಆದ್ರೆ ಅವ್ರು ಬೇರೆಯವರಿಗೆ ಕೊಟ್ಟಿದ್ದಾರೆ ಅಂತ ಅರ್ಥ. ನೀವು ಎಷ್ಟೇ ತಡವಾಗಿ ಹೋಗ್ಬಹುದು, ಎಷ್ಟೇ ಲೇಟ್ ಆಗಿ ಹೋಗ್ಬಹುದು, ಅದು ನಿಮ್ಗೆ ಬಿಟ್ಟದ್ದು. ಬಟ್ ನಿಮಗೆ ನೀಡಿರ್ತಕ್ಕಂಥ ಅಕ್ಕಿಯನ್ನ ಅವ್ರು ಇಡ್ಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ, ವಿತ್ ಡಾಕ್ಯುಮೆಂಟ್ಸ್ ಇಲ್ಲಿರ್ತಕ್ಕಂಥ ಅಂಕಿ ಪಟ್ಟಿಗಳ ಮುಖ್ಯ ನಾ ಮಾತಾಡ್ತಾ ಇದ್ದೇನೆ. ಇದರಲ್ಲಿದೆ, ಈಗಾಗಲೇ ಕಳೆದ ತಿಂಗಳು ಅಕ್ಟೋಬರ್ ನಲ್ಲಿ 500 ಕೆಜಿಯನ್ನು ಉಳಿದಿತ್ತು, ಅದನ್ನ ನವೆಂಬರ್ಗೆ ಟೇಕ್ ಓವರ್ ಮಾಡಿದ್ದಾರೆ. ಅದನ್ನ ಅಕಸ್ಮಾತ್ ಇದರಲ್ಲಿ ಉಳಿದಿದ್ರೆ, ಇದರಲ್ಲಿ ಇನ್ನೊಂದು 100 ಕೆಜಿ ಉಳಿತಂತ ಹೇಳಿದ್ರೆ ಅದನ್ನ ಮುಂದಿನ ತಿಂಗಳು ಡಿಸೆಂಬರ್ಗೆ ಕಳಿಸ್ತಾರೆ. ಸೊ ಇಲ್ಲಿ ಯಾರ ಅಕ್ಕಿಯೂ ಕೂಡ ವಾಪಸ್ ಹೋಗುವುದಿಲ್ಲ, ಯಾರ ಅಕ್ಕಿಯೂ ಕೂಡ ಖಾಲಿಯಾಗುವುದಿಲ್ಲ. ಯಾಕಂತ ಹೇಳಿದ್ರೆ, ಎಷ್ಟು ಬಿಪಿಎಲ್ ದಾರರು ಇದ್ದಾರೋ, ಎಷ್ಟು ಜನ ಬಿಪಿಎಲ್ ಅಥವಾ ಬಿಲೋ ಪಾವರ್ಟಿ ಲೈನ್ ಕೆಳಗಿದ್ದಾರೋ ಅಷ್ಟು ಜನಕ್ಕೆ ಮಾತ್ರ ಅವರು ಅಕ್ಕಿಯನ್ನ ಕಳಿಸಿರ್ತಾರೆ. ಸೊ ಅವರಿಗೆ ಸಿಗ್ಲೇಬೇಕು. ತಡವಾಗಿ ಹೋದ್ರೂ ಕೂಡ ಇಲ್ಲಿ ಸಿಗುದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅರ್ಥವೇ ಇಲ್ಲ. ಇಲ್ಲಿ ಯಾವುದೋ ಒಂದು ಭ್ರಷ್ಟಾಚಾರಗಳಾಗಿದೆ ಅಥವಾ ಬೇರೆಯವರಿಗೆ ಕೊಟ್ಟು ಕಳಿಸಿದ್ದಾರೆ ಅಂತ. ವಿಶೇಷವಾಗಿ ನಾನು ಇಲ್ಲಿ ಅಧಿಕಾರಿಗಳ ಬಗ್ಗೆ, ನಾವು ವಿಶೇಷವಾಗಿ ನಮಗೆ ಗೊತ್ತಿದ್ದ ಪ್ರಕಾರ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ವ್ಯವಸ್ಥೆ ಆದರೂ ಕೂಡ ಅದನ್ನು ಈ ಕಾರ್ಡ್ ಇಶ್ಯೂ ಇದೆ ಎಲ್ಲ ಮಾಡುವಂಥದ್ದು ಕಂದಾಯ ಇಲಾಖೆ ತಹಸೀಲ್ದಾರ್ ಹತ್ರ ಆಗುವಂಥದ್ದು. ಇಲ್ಲಿ ಎಲ್ಲ ಸರ್ಕಾರಿ ಅನೇಕ ಹೆಚ್ಚಿನ ಎಲ್ಲ ಆಲ್ಮೋಸ್ಟ್ ಎಲ್ಲ ಇಲಾಖೆಗಳಲ್ಲಿ 35% ಮಾತ್ರ ಎಂಥದ್ದು ಉದ್ಯೋಗ ಎಂಪ್ಲಾಯೀಸ್ ಇರುವಂಥ ಪರಿಸ್ಥಿತಿ ಬಂದಿದೆ. ಟೋಟಲ್ ಅಪಾಯಿಂಟ್ಮೆಂಟ್ ಇಲ್ಲ, ರಿಕ್ರೂಟ್ಮೆಂಟ್ ಇಲ್ಲ, ಈಗ ಸರ್ಕಾರಿ ರಿಕ್ರೂಟ್ಮೆಂಟ್ ಇಲ್ಲ. ನಾವು ಈ ಒತ್ತಾಯ ಮಾಡಿ ಮಾಡಿ ಸರ್ವೆ ಇಲಾಖೆಗೆ ಸರ್ವೇಯರ್ ನೇಮಕ ಸ್ವಲ್ಪ ಸ್ವಲ್ಪ ಆಗ್ತದೆ, ಅದು ಫುಲ್ಫಿಲ್ ಅಲ್ಲ. ಈಗ ಪಂಚಾಯತ್ ಮಟ್ಟದಲ್ಲಿ PDO ನೇಮಕಾತಿ ಬಿಟ್ಟರೆ ಬಹುತೇಕ ಎಲ್ಲ ಕಡೆಗಳಲ್ಲಿ ಸರ್ಕಾರದ ನೇಮಕಾತಿ ಪ್ರಕ್ರಿಯೆ ಸ್ಟಾಪ್ ಆಗಿದೆ. ಹಾಗಾಗಿ ಈ ಬಾಹ್ಯ ಮೂಲದಿಂದಾದರೂ ನೌಕರರನ್ನು ಸೇರಿಸುವಂಥ ವ್ಯವಸ್ಥೆ ಆಗಬೇಕು. ಯಾಕೆಂತೇಳಿ ನಾನು ಯಾವಾಗಲೂ ನಮ್ಮ ಯೋಗೀಶ್ ಶೆಟ್ಟರಿಗೆ ಗೊತ್ತುಂಟು, ತಾಲೂಕು ಆಫೀಸಿಗೆ ಹೋದರೆ ಈ ಕಾರ್ಡಿನ ಬಗ್ಗೆನೇ ಒಂದು ಸಾಧಾರಣ 40-50 ಮೀಟರ್ ನೆಟ್ ಅಷ್ಟು ಲೈನ್ ವರ್ಷದಿಂದ ವರ್ಷಗಟ್ಟಲೆ ಅಲ್ಲಿ ಉಂಟು. ಅದು ಕೈದೇ ಆಗುದಿಲ್ಲ ನೋಡಿ. ತಂತ್ರಜ್ಞಾನ ಯಾವಾಗಲೂ ಸರ್ವ ಸರಿ ಇಲ್ಲ. ಒಬ್ಬರು ನಾನು ಇತ್ತೀಚೆಗೆ ಹೋಗಾದಾಗ
ಅವರು ಇಲ್ಲಿ ಗಮನಿಸಬೇಕಾಗಿರತಕ್ಕಂಥದ್ದು, ಇಲ್ಲಿ ಕಡಿಮೆ ಅಂದ್ರೆ ನೆಮ್ಮದಿ ಕೇಂದ್ರದಲ್ಲಿ ಹೋಗಿ ನೋಡಿದ್ರೆ ಸಾಕು, ಇವರು ತಿಂಗಳಿಗೆ 3-4 ಸಾಫ್ಟ್ವೇರ್ ಗಳನ್ನ ಚೇಂಜ್ ಮಾಡ್ತಾ ಇರ್ತಾರೆ, ವಿಶೇಷವಾಗಿ ಸರ್ವರ್ ಗಳನ್ನ ಚೇಂಜ್ ಮಾಡ್ತಾ ಇರ್ತಾರೆ. ಅಲ್ಲಿ ಮಾಡ್ತಕ್ಕಂಥ ಅಧಿಕಾರಿಗಳ ಅಥವಾ ಕೆಲಸಗಾರರದ್ದು ಕೂಡ ತಪ್ಪಿಲ್ಲ. ಸರ್ಕಾರಿ ವ್ಯವಸ್ಥೆಯನ್ನು ಬದಲಾವಣೆ ಮಾಡುವಂಥದ್ದು ಅಗತ್ಯ ಇದೆ. ನಾನಾಗ ಹೇಳಿದೆ ನಿಮ್ಮ ಹತ್ರ, ಒಂದು ಸಣ್ಣ ಗುಂಡು ಸೂಜಿಯ ಪ್ಯಾಕೆಟ್ ಪರ್ಚೇಸ್ ಮಾಡೋದಾದ್ರೂ ಒಂದು ಒಂದು 16 ಪ್ರೊಸೀಜರ್ಗಳು. ಈ ರೀತಿ ಒಂದು ಅಧಿಕಾರವನ್ನು ಕೊಡಲಿ ತಹಸೀಲ್ದಾರ್ ಮಟ್ಟಕ್ಕೆ, ಡಿ ಸಿ ಲೆವೆಲ್ಗೆ ಒಂದು ಒಂದು ರೀತಿ ಸರ್ಕಾರ ಇದನ್ನು ಗಮನಿಸಬೇಕು. ನಾವು ಓಬಿರಾಯನ ಕಾಲದಲ್ಲಿ ಇದ್ದದ್ದನ್ನೇ ಮಾಡೋದು, ಆ ಸರ್ಕಾರ ಈ ಸರ್ಕಾರ ಅಂತೇಳಿ ಅಲ್ಲ. ಒಂದು ವೇಳೆ ಬಿ ಜೆ ಪಿ ಸರ್ಕಾರ ಬಂದಿದ್ರೂ ಹಾಗೆ ಇರ್ತಿತ್ತೇನ, ಆದರೆ ಒಂದು ರೀತಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಲಿ, ಬಾಹ್ಯ ಮೂಲದಿಂದ ತಗೊಳ್ಳಿ. ಕೆಲವು ಇಲಾಖೆಗಳಿಗೆ ಈಗ ಪ್ರಾರಂಭ ಮಾಡಿದ್ದಾರೆ. ತಾಲೂಕು ಆಫೀಸಿನ ಪರಿಸ್ಥಿತಿ ನೋಡಿದ್ರೆ ಕೆಲಸ ತಾಲೂಕು ಆಫೀಸ್ ಮಾಡಬೇಕು. ರಾಜಕಾರಣಿಗಳಲ್ಲಿ ಇನ್ನೋವೇಷನ್ ಅನ್ನೋದಿಲ್ಲ. ನಾನು ಹೇಗೆ ಹೊಸತನವನ್ನ ತರಬೇಕು, ಹೇಗೆ ಹೊಸದನ್ನ ನಾನು ಎಲ್ಲರಿಗೂ ಕೂಡ ತಲುಪಿಸಬೇಕು ಅನ್ನುವಂಥದ್ದೇ ಇಲ್ಲ ಸರ್. ಯೋಗೀಶ್ ಶೆಟ್ಟರಲ್ಲಿ ಅದು ನಿನ್ನೆ ದಿನ ಕೂಡ ಕೆಲವು ಅಧಿಕಾರಿಗಳಿಗೆ ನಾವು ಕಾಲನ್ನು ಕನೆಕ್ಟ್ ಮಾಡಿದಾಗ ಇಲ್ಲ ನಮ್ಗೆ ದೂರು ಬರಲಿಲ್ಲ ಹಾಗಾಗಿ ನಾವು ಕ್ರಮವನ್ನ ಕೈಗೊಳ್ಳಲಿಲ್ಲ ಅಂತ ಹೇಳಿದ್ರು. ಇದು ದೂರು ಬರುವವರೆಗೂ ಕಾಯ್ತಾ ಕೂತ್ಕೊಳ್ಳೋದು ಎಷ್ಟು ಸರಿ? ಅಥವಾ ತನ್ನ ತಾನು ಬೆಳೆಸಿದ ಒಂದು ಕೂಸನ್ನ ಪ್ರತಿದಿನ ಕೂಡ ಅದನ್ನ ನೋಡ್ಕೊಂಡು ಹೋಗುದು ಸರಿಯಾ? ಅಥವಾ ದೂರು ಬರ್ಲಿ ನನ್ನ ಮಗನಿಗೆ ಯಾರು ಏನೋ ಅವ ಚೇಷ್ಟೆ ಮಾಡಿದಂತ ದೂರು ಬರ್ಲಿ ಅಂತ ಮಗನಿಗೆ ಹೊಡಿಲಿಕ್ಕೆ ಕಾಯ್ತಾ ಕೂತ್ಕೊಳ್ಳು ಸರಿಯಾ ಅಂತ? ಇದು ತಪ್ಪು. ನಾನು ಆವಾಗಲೇ ಹೇಳಿದೆ, ದೂರು ಬರುವವರೆಗೆ ಕಾಯ್ದು ಕುಳಿತುಕೊಳ್ಳುವಂಥದ್ದು ಸರಿಯಲ್ಲ, ಅದು ಅವ್ರು ಹೇಳುವಂಥದ್ದು ಸರಿಯಲ್ಲ. ಅವರಿಗೆ ಇಚ್ಛಾಶಕ್ತಿ ಇರಬೇಕು, ಅವರ ಇಲಾಖೆಯ ಅವರ ಜವಾಬ್ದಾರಿ ಅದು, ಅದನ್ನು ಮಾಡಬೇಕು. ಈಗ ನೀವೊಂದು ಒಳ್ಳೆಯ ಅಭಿಯಾನವನ್ನು ಈಗ ಪ್ರಾರಂಭ ಮಾಡಿದ್ದೀರಿ, ಇನ್ನಾದರೂ ಎಚ್ಚೆತ್ಕೊಳ್ಳಿ ಅವರು. ಆಯ್ತಲ್ಲ, ಇಷ್ಟೋವರೆಗೂ ದೂರು ಬರಲಿಲ್ಲ ಅಂತ ಈಗ ದೂರು ಹೋಯ್ತಲ್ಲ, ಮೀಡಿಯಾ ಮುಖಾಂತರ ಹೋಯ್ತಲ್ಲ. ಎಸ್, ಫಾರ್ ಎಕ್ಸಾಂಪಲ್ ಈಗ ಸ್ಪಂದನ ಚಾನಲ್ ಏನು ಡಿ ಸಿ ಅಲ್ಲ. ಈಗ ನಾ ಇಲ್ಲಿ ಕೂತ್ಕೊಂಡು ಇಲ್ಲಿ ಮಾತಾಡ್ತಿದ್ದೀನಿ ಅಂದ್ರೆ ನಾನು ಡಿ ಸಿ ಅಲ್ಲ, ನಾನು ತಹಶೀಲ್ದಾರ ಅಲ್ಲ, ನಾವು ಉಸ್ತುವಾರಿ ಸಚಿವ ಅಲ್ಲ, ಮುಖ್ಯಮಂತ್ರಿ ಅಲ್ಲ. ನಮ್ಮ ಗಮನಕ್ಕೆ ಬಂದಿದೆ, ಹಾಗಾದ್ರೆ ಯಾರು ಇದನ್ನು ನೋಡ್ಕೊಳ್ಬೇಕು ಅವರ ಗಮನಕ್ಕೆ ಬರಲಿಲ್ವಾ ಅಂತ? ಸರ್, ಈ ಕುರಿತಾಗಿ ನಾವು ಚರ್ಚೆಯನ್ನು ಮುಂದುವರಿಸ್ತೇವೆ. ಇನ್ನಷ್ಟು ಮಾಹಿತಿಗಳನ್ನ, ಇನ್ನಷ್ಟು ಚರ್ಚೆಗಳನ್ನು ಮುಂದುವರಿಸ್ತಾ ಮತ್ತಷ್ಟು ಮಾಹಿತಿಗಳನ್ನು ತಮಗೆ ನೀಡಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಅದಕ್ಕಿಂತ ಮೊದಲಿಗೆ ಪುಟ್ಟದೊಂದು ವಿರಾಮ. ಎಸ್ ವೀಕ್ಷಕರೇ, ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೇವೆ. ನೇರವಾಗಿ ಚರ್ಚೆಗೆ ಹೋಗ್ತೇನೆ ನಾನು ಶೆಟ್ಟರಲ್ಲಿ. ಸರ್, ಇವತ್ತು ಬಿ ಪಿ ಎಲ್ ಕಾರ್ಡನ್ನು ಎಲ್ಲ ಕಡೆ ಇವತ್ತು ಬಿ ಪಿ ಎಲ್ ಕಾರ್ಡ್ಗಳನ್ನು ಕೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಇವತ್ತು ಇನ್ಕಮ್ ಟ್ಯಾಕ್ಸನ್ನು ಅಥವಾ ತಮಗೆ ಎಷ್ಟು ಆದಾಯ ಪ್ರಮಾಣ ಪತ್ರವನ್ನು ಕೇಳ್ತಿದ್ರೆ ಎಲ್ಲ ಕಡೆಯಲ್ಲಿ ಇಂಥ ಸಮಸ್ಯೆಗಳು ಆಗ್ತಾ ಇರಲಿವೇನೋ. ಬಟ್ ಅದ್ರ ಬದಲಿಗೆ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆಯಾ, ನಿಮಗೆ ಸೌಲಭ್ಯವನ್ನು ನೀಡ್ತೇವೆ. ಸೊ ಈ ಉದ್ದೇಶಕ್ಕಾಗಿ ಎಲ್ಲರೂ ಕೂಡ ಬಿ ಪಿ ಎಲ್ ಕಾರ್ಡ್ಗೆ ಬಹಳ ಮುತುವರ್ಜಿಯಿಂದ ಅಡಿಮೇಲೆ ಬಿದ್ದು ತಗೊಳ್ತಾ ಇದ್ದಾರಾ ಅಂತ ತಾವೇನು ಹೇಳ್ತೀರಾ? ಇದೇ ನಾನು ಆವಾಗಲೇ ಮೊದಲು ನನ್ನ ಸ್ಟಾರ್ಟಿಂಗಲ್ಲೇ ನಾನು ಹೇಳಿದೆ, ಈ ಬಿ ಪಿ ಎಲ್ ಕಾರ್ಡ್ ಅವರನ್ನು ಗುರುತಿಸುವಲ್ಲೇ ಇಲಾಖೆ ವಿಫಲವಾಗಿದೆ. ಇದು ನನ್ನ ಮೊದಲ ಪಾಯಿಂಟ್ ಇದ್ದದ್ದು. ಖಂಡಿತವಾಗಿ ಈಗ ನೋಡಿ, ಎಷ್ಟೋ ಆಸಕ್ತರು, ಅಂಗವಿಕಲರು, ಏನೋ ಅವರ ಹತ್ರ ಇಲ್ಲ ಬಿ ಪಿ ಎಲ್ ಕಾರ್ಡ್. ನಿಜವಾಗಿಯೂ ಬೇಸರ ಸಂಗತಿ ಇದು. ಏನು ಹೇಳ್ತೈತೆ, ನಾನು ಮೊದಲು ಹೇಳಿದೆಲ್ಲ, ಕೆಲವರ ಒಂದು ರಾಜಕೀಯ, ಕೆಲವು ಧುರೀಣರ ಒಂದು ವೋಟ್ ಬ್ಯಾಂಕ್ ರಾಜಕಾರಣದಿಂದಾಗಿ ನಾವು ಬಿ ಪಿ ಎಲ್ ಮಾಡಿಕೊಡ್ತೇವೆ, ನಮ್ಮ ವಾರ್ಡಲ್ಲಿ ಎಲ್ಲ ಬಿ ಪಿ ಎಲ್ ಕಾರ್ಡ್ ಅಗತ್ಯ ಇಲ್ಲದವರಿಗೂ. ಆದರೆ ಪಾಪ ಆ ಬಡವ ಅಶಕ್ತ, ಅವನಿಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲ, ಕೆಲವರು ಮಾಡಿಕೊಡ್ಲಿಕ್ಕೆ ಹೋಗಲಿಲ್ಲ. ಇದೆಲ್ಲ ಸರಿಯಲ್ಲ. ಇದು ಇದರ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವರು ಸರಿಯಾಗಿ ಅದನ್ನು ಗುರುತಿಸಿ ಇನ್ನು ಕೊಡು, ಇದು ಇಲ್ಲದವರಿಗೆ ಕೊಡಬೇಕು, ಅನರ್ಹರನ್ನು ಅವರು ರದ್ದುಗೊಳಿಸಬೇಕು. ಅದು ನಾನು ನನ್ನ ಅಭಿಪ್ರಾಯ. ಈ ಕುರಿತಾಗಿ ಚರ್ಚೆನ ಮುಂದುವರಿಸ್ತೇನೆ. ಇನ್ನೊಬ್ರು ನಮ್ದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ 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 ಹಲೋ, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ ಹೇಳಿ ಹೇಳಿ. ನಾವು ಅದೇ ಅದನ್ನೇ ಈಗ ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಆ ಕೆಲಸಗಾರದ್ದು, ಆ ಬಡ ಕೆಲಸಗಾರದ್ದು ತಪ್ಪು ಅಂತ ಏನ್ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅವ್ರು ಫಸ್ಟಿಗೆ ಎಲ್ಲರೂ ಕೂಡ ಅದನ್ನೇ ಹೇಳಿದ್ದಾರೆ, ನಾವು ಅಕ್ಕಿಯನ್ನು ಕೊಡ್ಲಿಕ್ಕೆ ಆಗುದಿಲ್ಲ ಸರ್, ರೇಷನ್ ಕಾರ್ಡು ಅದು ಹಾಗೆ ಹೀಗೆ ಅಂತ. ಬಟ್ ಮತ್ತೆ ಯಾಕೆ ಅವ್ರು ಕೊಟ್ರು ಅಂತ ಹೇಳಿದ್ರೆ, ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ.
ದಾಂಪತ್ಯದ ಅಧ್ಯಕ್ಷರ ಕೊಡ್ತಾರೆ. ಅವ್ರ ಹೆಸರನ್ನು ಹೇಳಬೇಕು ಅಂತ ಅವ್ರಿಗೂ ಹೇಳ್ತಾರೆ. ಯಾಕಂದ್ರೆ ಅವರಿಂದ ಆಯ್ತು, ಅವ್ರ ಅಪಾಯಿಂಟ್ಮೆಂಟ್ ಕೊಟ್ಟದಲ್ಲ ಅವರಿಗೆ. ಬಾರಿ ಒಳ್ಳೆ ಪಾಯಿಂಟ್ ಬಗ್ಗೆ ಮಾತಾಡಿದ್ರಿ ಇಲ್ಲಿ. ನಿಜಕ್ಕೆ ಇಲ್ಲಿ ಆಗ್ತಾ ಇರೋದು ಏನಂತ ಹೇಳಿದ್ರೆ, ಪ್ರಥಮವಾಗಿ ಕೆಲಸಕ್ಕೆ ಸೇರಿದವರು ಯಾರು ಕೂಡ ಈ ರೀತಿ ಮಾಡುದಿಲ್ಲ. ಮೊದಲಿಗೆ ಅಲ್ಲಿ ಪಂಚಾಯತಿ ಅಧ್ಯಕ್ಷನೋ ಅಥವಾ ಮತ್ತಾರೋ ಮೇಲ್ವರ್ಚೆಯಲ್ಲಿ ಇರ್ತಕ್ಕಂಥ ಅಧಿಕಾರಿ ಹೇಳ್ತಾನೆ, ಏ ಅವ ಬರ್ತಾನೆ ಮಾರಿ, ಅವನಿಗೆ ಒಂದು 10 ಕೆಜಿ ಅಕ್ಕಿಯನ್ನ ಕೊಟ್ಟು ಕಳಿಸು ಅಂತ. ಇವನಿಗೆ ಅಕ್ಕಿ ಕೊಡದೆ ಅಂದ್ರೆ ಕೆಲಸ ಹೋಗ್ತದೆ, ಅದಕ್ಕೆ ಕೊಟ್ಟು ಕಳಿಸ್ತಾನೆ. ಅದಾದ ನಂತರ ಇದು ಅಭ್ಯಾಸ ಆಗಿ ಬಿಡುತ್ತದೆ. ಎಲ್ಲರ ಪ್ರತಿಯೊಬ್ಬರ ಮನೆಯಲ್ಲೂ ಇದೆ. ಇಲ್ಲಿ ಬಹುಶಃ ಅಂತ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಕೆಲವೇ ಕೆಲವು ಮಂದಿ, ಅದು ಅಲ್ಲದೆ ಕೆಲವರು ವಲಸಿಗರು ಏನಿದ್ದಾರೆ ಅವರಿಗೆ ಬಹುಶಃ ಇವತ್ತು ಎಷ್ಟೋ ಜನ ಇವತ್ತು ಬೀಡನ್ಗುಡ್ಡೆ ಅಂತ ಅಥವಾ ಅನೇಕ ಕಡೆಗಳಲ್ಲಿ ಇವತ್ತು ಮಂಗಳೂರಿನಾದ್ಯಂತ ಕೆಲವು ಕಡೆಗಳಲ್ಲಿ ಬಿಡಾರದಲ್ಲಿ ಬದುಕಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಬಹುಶಃ ಅವರಿಗೆ ಹೋಗಿ ಅನ್ನವನ್ನ ಕೊಟ್ರೆ, ಇಷ್ಟು ಉಚಿತ ಅನ್ನವನ್ನ ನೀಡಿದ್ರೆ, ಅಕ್ಕಿಯನ್ನ ನೀಡಿದ್ರೆ, ಅದು ಉತ್ತಮ ಕೆಲಸ. ಅದನ್ನು ಬಿಟ್ಟು ನಾನು ಅಲ್ಲಿಂದ ಬಂದದ್ದು ಇಲ್ಲಿಂದ ಬಂದದ್ದು, ನಾವು ಹೇಳ್ದಾನ ಉತ್ತರದಿಂದ ಬಂದಿದ್ದೆ ನಾನು. ನಾನು ಅಲ್ಲಿ ಒಳ್ಳಿ ಊಟರಲ್ಲಿದ್ದೇನೆ, ಬಡ ಬಿಜಾಪುರ ನಾಗರಿಂದ ಬಂದವನು ನಾನು. ಬಡವ, ನನಗೆ ಅಕ್ಕಿ ಮೊದಲು ಕೂಡ ಕೊಟ್ಟಿದ್ದಾರೆ, ಬರೋದ್ರೆ ನಾನು ಹೇಳ್ತೇನೆ ಯಾರಿಗೆ ಹೇಳ್ಬೇಕು ನನ್ಗೆ ಗೊತ್ತು ಅಂತ ಹೇಳಿದ್ರೆ ಕೊಡ್ತೇನೆ ಅವನು. ಇಲ್ಲಿ ಇಲ್ಲಿ ಅದೇ ನಮ್ಮ ಪ್ರತಿನಿಧಿ ಕೂಡ ಅದೇ ರೀತಿ ಹೋಗಿ ಹೋಗಿ ಏನು ಅಕ್ಕಿಯನ್ನು ಕೇಳಿದ್ದಾರೆ. ಇಲ್ಲಿ ಇಲ್ಲಿ ನಾವು ಹೇಳುದಾದ್ರೆ ಅಲ್ಲಿ ಇರ್ತಕ್ಕಂಥ ಕೆಲಸಗಾರ ಮಾನವೀಯತೆಯನ್ನು ತೋರಿದ್ದಾನೆ. ಸೊ ಇದೇ ಮಾನವೀಯತೆ ಸರ್ಕಾರಕ್ಕೆ ಅಥವಾ ಅಧಿಕಾರಿಗಳಿಗೆ ಇದ್ದಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇವತ್ತು ಏನು ಬಡವ ಒಬ್ಬ ಬಂದಿದ್ದಾನೆ ಸರ್, ನನ್ನ ಹತ್ರ ಊಟಕ್ಕೆ ಗತಿ ಇಲ್ಲ ಸರ್, ನನಗೆ 20 ರೂಪಾಯಿ ಇದಿಲ್ಲ ಸರ್, ಪ್ಲೀಸ್ ಊಟ ಅಕ್ಕಿ ಕೊಡಿ ಅಂದಾಗ ಆತ ಏನ್ ಕೊಟ್ಟ? ಇದು ಬಡವರಿಗೆ ಮಾತ್ರ ಕೊಡಬೇಕು ಅನ್ನುವಂತ ಮಾನವೀಯತೆ ಎಲ್ಲರಿಗೂ ಇದ್ದಿದ್ರೆ ಇಂತಹ ವ್ಯವಸ್ಥೆಯಲ್ಲಿ ಇಂತಹ ಒಂದು ದುಷ್ಪರಿಣಾಮ ಆಗ್ತಾ ಇರಲಿಲ್ಲ. ಈ ಕುರಿತಾಗಿ ಚರ್ಚೆಯನ್ನು ಮುಂದುವರಿಸುತ್ತೇವೆ. ತಮ್ಮ ಮಾತುಗಳಿಗಾಗಿ ರಮೇಶ್ ಅವರೇ, ತಮ್ಮ ಮಾತುಗಳಿಗಾಗಿ ಧನ್ಯವಾದ. ಮಾತುಗಳಿಗಾಗಿ ಧನ್ಯವಾದಗಳು. ಅಲ್ಲ, ಅವರು ನಿಜವಾಗಿ ಉತ್ತಮವಾದಂತಹ ಮಾತುಗಳನ್ನು ಹೇಳಿ ಒಳ್ಳೆಯ ಸಲಹೆ ಕೊಟ್ಟಿದ್ದಾರೆ. ನಾನು ನೀವು ಹೇಳಿದ್ರೆ ವಲಸೆ ಕಾರ್ಮಿಕರ ಬಗ್ಗೆ, ದಿನಕ್ಕೆ 1-2 ಹೊತ್ತು ಅನ್ನ ಕೊಡುವಂಥದ್ದು ಪುಣ್ಯದ ಕೆಲಸ ನೋಡಿ. ಇಂಥದ್ದೆಲ್ಲ ಇಂಥ ಒಂದು ಎಸೆನ್ಷಿಯಲ್ ಮತ್ತು ಬಹಳ ಸೂಕ್ಷ್ಮವಾದ ವಿಚಾರಗಳಿಗೆ ಜನಪ್ರತಿನಿಧಿಗಳು ಸರ್ಕಾರ ಕೈ ಹಾಕಬಾರ್ದು. ಒಂದು ಕಾನೂನನ್ನು ಅಳವಡಿಸಿ ಪೂರ್ತಿ ಕಾನೂನಿನ ಚಾಲನೆಗೆ ಡಿಪಾರ್ಟ್ಮೆಂಟ್ಗೆ ಇಲಾಖೆಗೆ ಸಂಪೂರ್ಣ ಕೊಡಬೇಕು. ನಾನು ಆ ಸರ್ಕಾರ ಈ ಸರ್ಕಾರ ಅಂತೇಳಿ ಹೇಳುವಂಥದ್ದಲ್ಲ. ಆಗ ಯಾರಿಗೆ ಸಿಗಬೇಕು ಅವರಿಗೆ ಸಿಗುವಂಥ ವ್ಯವಸ್ಥೆಗಳಾಗ್ತದೆ ನೋಡಿ. ಇದು ನಾನೀಗ ಹೇಳ್ತಾ ಹೋದರೆ ರಾಜಕೀಯ ಆಗ್ತದೆ. ಏನೋ ಒಂದು ನಾವು ಕೊಡ್ತೇವೆ ತೆಕೊಳ್ಳಿ ಅಂತೇಳಿ ಹೇಳಿದಾಗ ಓಟಿನ ದೃಷ್ಟಿಯಲ್ಲಿ ಕೊಡುವಂಥದ್ದು 100ಕ್ಕೆ 100 ತಪ್ಪು ಅಂತೇಳಿ ನಾನು ಹೇಳ್ತೇನೆ. ನಾವು ನಾನೀಗ ಒಂದು ರಾಜಕೀಯ ಪಕ್ಷದವ, ನಾನು ನಮ್ಮ ಸರ್ಕಾರ ಬಂದರೂ ಕೂಡ ಇದನ್ನೇ ಪ್ರತಿಪಾದನೆ ಮಾಡ್ತೇನೆ. ನಾನು
ಇಂಥ ವಿಷಯಗಳು ಬಂದಾಗ ಅದು ಇನ್ಫ್ಲುಯೆನ್ಸ್ ಇಲ್ಲ. ಯಾರಿಗೆ ಹೋಗಬೇಕು ಅವರಿಗೆ ಹೋಗಲಿ, ಯಾರಿಗೆ ಸಿಗಬೇಕು ಅವರಿಗೆ ಸಿಗಲಿ. ಈ ರೀತಿ ಮಾಡಿದರೆ ಒಬ್ಬ ಸಿಕ್ಕಿದಾಗ ತೆಕ್ಕೊಳ್ತಾರೆ, ಜನರ ತಪ್ಪೇ ಅಲ್ಲ. ಕೊಡುವುದಾದರೆ ತೆಕ್ಕೊಳ್ತಾರೆ ಎಲ್ಲರೂ ಕೂಡ. ಸರ್ಕಾರ ವ್ಯವಸ್ಥಿತವಾಗಿ ಕಟ್ಟುನಿಟ್ಟಾಗಿ ಆ ವ್ಯವಸ್ಥೆಯನ್ನು ಆ ಪ್ರಕಾರವಾಗಿ ಜಾರಿಗೊಳಿಸಿದಾಗ ಒಂದೇ ಒಂದು ಚಕಾರ ಶಬ್ದ ಯಾರು ಮಾತಾಡೋದಿಲ್ಲ, ಆಯ್ತಾ? ಎಲ್ಲರೂ ಒಗ್ಗಿಕೊಳ್ತಾರೆ. ಸರ್ಕಾರ ಏನು ಮಾಡಿದೆ ಅದು ಬಡವರಿಗೆ ಸಿಕ್ಕಿದೆ ಮಾರ್ರೆ ಅಂತೇಳಿ. ನಿಜವಾಗಿಯೂ ಅದೇ, ಏನೀಗ ವಲಸೆ ಕಾರ್ಮಿಕರಿದ್ದಾರೆ ಎಷ್ಟೋ ಜನರ ಮಂದಿಗೆ ಇವತ್ತು ಅನ್ನಕ್ಕೆ ಗತಿ ಇಲ್ಲದೆ ಯಾವ್ದು ಪುಟ್ಟ ಪುಟ್ಟ ಬಿಡಾರಗಳಲ್ಲಿ ಬದುಕ್ತಾ ಇದ್ದಾರೆ. ಅವರಿಗೆ ನೀಡಬಹುದು ಉಚಿತವಾದಂತಹ ಅಕ್ಕಿಯನ್ನ. ಖಂಡಿತ. ಕಾರಣ ಅಂದ್ರೆ ಅವರು ಬಿಪಿಎಲ್ ಮಾಡೋದು ಹೇಗೆ ಅಂತ ಕೂಡ ಅವರಿಗೆ ಒಂದು ಅನ್ಎಜುಕೇಟೆಡ್ ಫೆಲೋಸ್ ಗಳು ಇವತ್ತಿದ್ದಾರೆ. ಅದಲ್ಲದೆ ಇನ್ನು ಕೆಲವು ಕಡೆ ಇನ್ನೊಂದು ವ್ಯತಿರಿಕ್ತವಾದಂತಹ ಪರಿಸ್ಥಿತಿ ಇದೆ. ಅದೇ ವಲಸೆ ಕಾರ್ಮಿಕರಲ್ಲಿ ಗಂಡ ದುಡಿದು ಪೂರ್ತಿ ಹಣವನ್ನು ಕುಡಿತಾನೆ, ಮಕ್ಕಳು ಉಪವಾಸ ಬೀಳ್ತಾರೆ, ಅಂತವರಿಗೆ ನೀಡಿದ್ರೆ ಬಹುಶಃ ನಿಜಕ್ಕೂ ಅದು ಸಾರ್ಥಕ ಆಗ್ತದೆ. ಈ ಒಂದು ಅನ್ನಭಾಗ್ಯ ಅಂತ ಅನ್ನುವಂತಹ ಯೋಜನೆ ನಿಜಕ್ಕೂ ಅಂತವರಿಗೆ ಸಿಕ್ಕರೆ ಸಾರ್ಥಕ. ಕೆಲವು ಕರೆಗಳು ಬಂದಾಗ ನಮಗೆ ಅಭಿಪ್ರಾಯಕ್ಕೆ ಬಂದದ್ದು ನೋಡಿ, ಎ ಪಿ ಎಲ್ ಅಂತೇಳಿ ಕಾರ್ಡ್ ಇದ್ದವರು ಅನೇಕರು ಬಡವರಿದ್ದಾರೆ. ಒಂದು 10 ಕೆಜಿ, ಒಂದು 10 ರೂಪಾಯಿಗೆ ಒಂದು 10 ಕೆಜಿ ಕೊಡುವುದು ಬಹಳ ಲಘು ಆಗ್ತದೆ ಅಲ್ವಾ? ಅಂತ ವ್ಯವಸ್ಥೆಯನ್ನು ಇಲ್ಲ, ಇದೆಲ್ಲ ಇದೆಲ್ಲ ಅದು ಯೂಸ್ ಆಗಿ ಹೋಗ್ತದೆ ನೋಡಿ. ಒಂದು 10 ಕಿಲೋ ಕೊಟ್ಟರೆ ಒಂದು ತಿಂಗಳಿಗೆ ಒಂದು ದೋಸೆಯೋ ಏನೋ ಮಾಡಿ ತಿನ್ನೊಂದು ಬೆಳ್ತಿಗೆ ಹಾಕಿ ಒಂದು 10 ಕಿಲೋ ಕೊಡುವಂತ ವ್ಯವಸ್ಥೆ ಇತ್ತು, ಅದು ಕಟ್ ಆಗಿದೆ. ಅದನ್ನು ಮಾತಾಡುವುದಿಲ್ಲ, ಅದನ್ನು ಮಾಡಬೇಕು, ಅದು ಮಾಡಬೇಕು ಮಾಡಬೇಕು. ಒತ್ತಾಯ ಮಾಡ್ತೇವೆ, ಅದು ಬೇಕು, ಬೇಕೇ ಬೇಕು, ಬೇಕು. ಎಸ್ ಎಸ್ ಎಸ್, ಎ ಪಿ ಎಲ್ ಕಾರ್ಡಿನವರಿಗೂ ಕೆಲವು ಸವಲತ್ತುಗಳನ್ನು ಕೊಡಬೇಕು. ತುಂಬಾ ಕಷ್ಟ ಬಿಡುವವರಿದ್ದಾರೆ. ಇವ್ರು ಹೇಳಿದಾಗೆ ಎ ಪಿ ಎಲ್ ಕಾರ್ಡಿನವರಿಗೂ ಕೆಲವು ಸವಲತ್ತುಗಳನ್ನು ಕೊಡಬೇಕು. ಅವರಲ್ಲಿ ತುಂಬಾ ಬಡವರಿದ್ದಾರೆ, ಬಡವರಿದ್ದಾರೆ, ಬಡವರಿಗೆ ಆಗುದಿಲ್ಲ. ನಮಗೆ ಬಡತನ ಉಂಟು ಅಂತ ಹೇಳಿ ನೋಡಿ, ನಾನು ಈಗ ಮಾನದಂಡದ ಪ್ರಕಾರ ಪೂರ್ತಿ ಬಿ ಪಿ ಎಲ್ ಗೆ ಬರುವವ ನಾನು. ಬಿ ಪಿ ಎಲ್ ಕಾರ್ಡ್ ನಾನು ತಗೊಳ್ಳುವುದಿಲ್ಲ, ಯಾಕೆ ಅಂತ ಹೇಳಿದ್ರೆ ನನಗೆ ಅದು ಖಂಡಿತ. ನಾನು ಇಲ್ಲ, ಶ್ರೀಮಂತರು ಅದು ಕೆಲವರು ಒಂದು ಇದು ಯೋಗ್ಯತೆ ಇದ್ದವರು, ತಾಕತ್ತು ಇದ್ದವರು ಅದನ್ನು ತಗೊಳ್ಳಿಕ್ ಬರುವುದಿಲ್ಲ, ಬರುವುದಿಲ್ಲ. ಅಗತ್ಯ ಇದ್ದವರು ಮಾತ್ರ ಹೋಗ್ತಾರೆ. ಆ ಸವಲತ್ತು ಕೊಡ್ಲಿ ಬಿ ಪಿ ಎಲ್ ಕಾರ್ಡ್, ಎ ಪಿ ಎಲ್ ಕಾರ್ಡ್ ಸವಲತ್ತು ನೋಡುವಂತದ್ದು. ಎಷ್ಟೋ ದೊಡ್ಡ ದೊಡ್ಡ ಫ್ಲಾಟ್ ಗಳಲ್ಲಿ ಇದ್ದವರು ಇವರಿಗೆಲ್ಲ ಬಿ ಪಿ ಎಲ್ ಕಾರ್ಡ್ ಇರ್ತದೆ. ಮೊನ್ನೆ ಇತ್ತೀಚೆಗಷ್ಟೇ ಉಡುಪಿ ಒಂದು ಕಡೆ, ಬಹುಶಃ ಇದನ್ನು ಪ್ರಶಂಸಿಸಬೇಕು, ತಹಶೀಲ್ದಾರರ ಹತ್ರ ನಾವು ಮೊನ್ನೆ ಮಾತಾಡುವಾಗ ಹೇಳಿದ್ರು, ನಾವಿಲ್ಲ ಅದೊಂದು ಕಾರನ್ನು ನಾವು ಹುಡುಕ್ತಾ ಇದ್ದೇವೆ ಅಂತ. ಓರ್ವ ಒಂದು ಕಾರಲ್ಲಿ ಬಂದು 50-60 ಕೆಜಿಯನ್ನು ತುಂಬಿಸ್ಕೊಂಡು ಹೋಗಿದ್ದಾರಂತೆ. ಬಹುಶಃ ಇಲ್ಲಿ ಹೋಟೆಲ್ಗೆ ಅನ್ನಭಾಗ್ಯ ಮಾಡಿದಂಥದ್ದು ಬಡವರಿಗೋ ಅಥವಾ ಹೋಟೆಲ್ ವ್ಯಾಪಾರಿಗಳಿಗೋ ಅನ್ನೋದನ್ನ ನಮ್ಮ ಪ್ರಶ್ನೆ. ಒತ್ತಡಗಳು ಈಗ ಉಡುಪಿ ಜಿಲ್ಲೆಯಲ್ಲಿ ನೋಡ್ಲಿಕ್ಕೆ ಹೋದ್ರೆ ಅಧಿಕಾರಿಗಳು ಒಳ್ಳೆಯ ಅಧಿಕಾರಿಗಳು ಇದ್ದಾರೆ ನಮ್ಮ ಒಂದು ಇದರ ಪ್ರಕಾರ. ಈ ಒತ್ತಡಗಳಿಂದ ಕಷ್ಟ ಆಗ್ತದೆ. ಒತ್ತಡ ಹೋಟೆಲ್ ನಾವು ಮಾತಾಡ್ತಾ ಹೋದ್ರೆ ಇಬ್ರು ಕೂಡ ಒಂದು ರಾಜಕೀಯ ಪಕ್ಷದವರು, ನಾವು ಮಾತಾಡ್ತಾ ಹೋದ್ರೆ ರಾಜಕೀಯ ಚರ್ಚೆ ಆಗ್ತದೆ. ನೋಡಿ, ಒತ್ತಡ ಇರಬಾರ್ದು. ವಿಡಿಯೋಗೋ ಪಿಡಿಯೋಗೋ ಯಾವ ರಾಜಕೀಯ ಮುಖಂಡರ ಹತ್ರ ಒತ್ತಡ ಹಾಕಿಸ್ತಾರೆ, ಬಿ ಪಿ ಎಲ್ ಕಾರ್ಡ್ ಮಾಡಿಸ್ತಾರೆ ಕೊಡ್ರಿ ಅಂತೇಳಿ ಹೇಳುವಂತದ್ದು ಹಾಗೆಲ್ಲ ಇರ್ತದೆ ಸ್ವಾಮಿ. ನಾವು ಏನು ಮಾಡ್ಲಿಕ್ಕೆ ಉಪಾಯ ಇಲ್ಲ. ಅಲ್ಲ, ಈಗ ಎಲ್ಲಕ್ಕಿಂತ ಹೆಚ್ಚಾಗಿ ಎಷ್ಟು ಜನರಿಗೆ ಕಾರ್ಡ್ ಸಿಕ್ಕಿದೆ ಅನ್ನೋದು ದೊಡ್ಡ ಪ್ರಶ್ನೆ. ಇವತ್ತು ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು, ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು, ಅದು ಕೂಡ ಅಷ್ಟು ಸುಲಭದಲ್ಲಿ ಸಿಗ್ತಾ ಇಲ್ಲ. ಅದಕ್ಕೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕು. 5 ಜನರ ಸದಸ್ಯರಿದ್ರೆ ಒಬ್ಬನದ್ದು ಆಧಾರ್ ಕಾರ್ಡ್ ಲಿಂಕ್ ಆಗ್ಲಿಲ್ಲ ಅಂದ್ರೆ ಆ ಕುಟುಂಬಕ್ಕೆ ಅಕ್ಕಿ ಇಲ್ಲ. ಅಲ್ಲಿ ಮಾಡಬೇಕು, ಅದಾದ್ರ ಮೇಲೆ ಮೊಬೈಲಿಗೆ ಎಸ್ ಎಂ ಎಸ್ ಬರ್ತದೆ, ಅದನ್ನ ತಗೊಂಡವ ಯಾವ ಕಚೇರಿಗೆ ಅಂತ ಓಡಬೇಕು. ಇಲ್ಲಿ ಎಷ್ಟೋ ಅನ್ಎಜುಕೇಟೆಡ್ ಫೆಲೋ, ಎಸ್ಪೆಷಲಿ ಬಿ ಪಿ ಎಲ್ ಕಾರ್ಡ್ನ ಕೆಳಗಿರ್ತಕ್ಕಂಥವ್ರು ಇವತ್ತು ಅನ್ಎಜುಕೇಟೆಡ್ ಫೆಲೋಸ್ಗಳು, ಅವರಿಗೆ ಎಜುಕೇಷನ್ ಇಂದ ಈಗಷ್ಟೇ ಪಡಿತಾ ಇದ್ದಾರೆ. ಅವರು ಮೊಬೈಲ್ಗಳಿಗೆ ಬರುವಂಥ ಸಂದೇಶವನ್ನು ಅಥವಾ ಈ ಒಂದು ಪ್ರಕ್ರಿಯೆಯನ್ನು ಅವರು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಳ್ತಾರೆ ಅನ್ನುವಂಥ ಪ್ರಶ್ನೆ ಕೂಡ ನಮ್ಮ ಎದುರಿಗಿದೆ. ಕಾರ್ಡಿನ ಬಗ್ಗೆ ಅದು ಎ ಪಿ ಎಲ್ ಇರಲಿ ಬಿ ಪಿ ಎಲ್ ಇರಲಿ, ಕಾರ್ಡ್ ಅಂತ ಹೇಳಿದ್ರೆ ಒಬ್ಬನಿಗೆ ಬಹಳ ಇಂಪಾರ್ಟೆಂಟ್ ಒಂದು ರೆಸಿಡೆನ್ಷಿಯಲ್ ಪ್ರೂಫ್. ಅದು ಎಲ್ಲ ಕಡೆಯಲ್ಲಿ ಕೇಳ್ತಾರೆ ನೋಡಿ. ನಾನು ಹೇಳ್ತೇನೆ, ವೋಟರ್ ಲಿಸ್ಟ್ಗೆ ಹೆಸರು ಸೇರಿಸುವಂಥದ್ದು ಒಂದು ಪ್ರಕ್ರಿಯೆ. ಒಂದು ಚುನಾವಣೆಗಳು ಬರುವಾಗ ಅದು ಚಾಲ ಆಗ್ತದೆ, ವರ್ಷ ಪೂರ್ತಿ 24 ಗಂಟೆ ಅದು ಇರುವುದಿಲ್ಲ. ಈ ಬಿ ಪಿ ಎಲ್ ಎ ಪಿ ಎಲ್ ಯಾವುದೇ ಕಾರ್ಡ್ಗೆ ರೇಷನ್ ಕಾರ್ಡ್ಗೆ ಹೆಸರು ಸೇರಿಸುವಂಥದ್ದು ನಿರಂತರ ಪ್ರಕ್ರಿಯೆ ಅದು. ನಾವು ಹೋದರೆ ಈಗ ಅದು ಕೈದಾಗಿದೆ, ಈಗ ಹೆಸರು ಸೇರ್ಪಡಿಲ್ಲ. ನನಗೆ ಒಂದು ನನ್ನ ಸ್ವಂತ ವಿಷಯಕ್ಕೆ ಮೊನ್ನೆ ಒಂದು ಪೊಲೀಸ್ ರಿಪೋರ್ಟಿಗೆ ನನ್ನ ಮಗನದ್ದು ನನಗೆ ತುಂಬ ಕಷ್ಟ ಇದೆ, ಅಫಿದಾತ್ ಕೊಟ್ಟು ನೋಡಿ ಎಷ್ಟು ನಮಗೆ ಏನಾಗ್ತೇವೆ. ಓರ್ವ ವ್ಯಕ್ತಿಗೆ 18 ಇಯರ್ಸ್ ಆಯ್ತು ಅಂತ ಹೇಳಿದ್ರೆ ಅವನಿಗೆ 2 ತಿಂಗಳಲ್ಲಿ ವೋಟರ್ ಕಾರ್ಡ್ ಸಿಗ್ತದೆ. 2 ತಿಂಗಳಲ್ಲಿ ಎಲೆಕ್ಷನ್ ಮುಂದಿನ 2 ತಿಂಗಳು ಮುಂದೆ ಅಂತ ಹೇಳಿದ್ರೆ ಆತ ಅವ 18 ವರ್ಷ ಆಯ್ತಾ ಪಟ್ಟ ಮನೆಗೆ ವೋಟರ್ ಕಾರ್ಡ್ ಕೊಡ್ತೇನೆ ಅಂತ ಹೇಳಿಕೊಡ್ತಾರೆ. ಬಿ ಪಿ ಎಲ್ ಹಾಗಾದ್ರೆ ಯಾಕೆ ಸಿಗುದಿಲ್ಲ, ಈ ರೇಷನ್ ಕಾರ್ಡ್ಗಳು ಯಾಕೆ ಸಿಗುದಿಲ್ಲ? ಬಿ ಪಿ ಎಲ್ ಇರ್ಲಿ ಎ ಪಿ ಎಲ್ ಇರ್ಲಿ ರೇಷನ್ ಕಾರ್ಡ್ಗೆ ಹೆಸರು ಜೋಡಿಸುವುದು ಮತ್ತು ತೆಗೆಯುವುದು ಉಂಟಲ್ವಾ, ಅದು ನಿರಂತರ ಪ್ರಕ್ರಿಯೆ. ಒಬ್ಬ ಗಲ್ಫಿನಲ್ಲಿ ಇದ್ದವ ಅಲ್ಲಿ ಪರ್ಮನೆಂಟ್ ಅಲ್ಲ,
ಅವ್ ಬಂದು ಇಲ್ಲಿ ಕೂತ್ಕೊಂಡ ಅವ್ ಸೇರಿಸ್ಬೇಕು, ಅವನಿಗೆ ಒಂದ್ ನಾಲ್ಕೈದು ಎಂಟು ದಿನದಲ್ಲಿ ಸೇರಿಸಿ ಅವನದೊಂದು ಕೆಲಸ ಆಗ್ಬೇಕಪ್ಪ. ಅದು ಸೇರಿಸುವಂತ ಅವಕಾಶವಿಲ್ಲ. ಎಷ್ಟು ದೊಡ್ಡ ದುರಂತ ನೋಡಿ, ಪಂಚಾಯತಿಗೆ ಹೋದಾಗ ಈಗ ಅದು ಸೇರ್ಪಡೆ ನಿಲುಗಡೆ ಆಗಿದೆ, ಸಾಫ್ಟ್ವೇರ್ ನಿಂತು ಹೋಗಿದೆ, ಹಾಗೆ ಅಂಥದ್ದೆಲ್ಲ ನನಗೆ ಅದು ಸರಿ ಗೊತ್ತಿಲ್ಲ. ಆ ಟೆಕ್ನಿಕಲ್ ಅಂಥದ್ದು ನಾನು ಹೇಳಿದ ರೀತಿಯಲ್ಲಿ ಅಧಿಕಾರಿಗಳಿಗೆ ಕೆಲಸ ಮಾಡಲಿಕ್ಕೆ ಜನದ ಕೊರತೆ, ಆ ಸವಲತ್ತಿನ ಕೊರತೆ ಅದು ಕಾಡ್ತಾ ಉಂಟು ಇಲಾಖೆ. ಮುಖ್ಯವಾಗಿ ಕಂದಾಯ ಇಲಾಖೆ ಎನ್ನುವಂಥದ್ದು ಎಲ್ರಿಗೂ ಒಂದು ಹೃದಯ ಇದ್ದಾಗೆ, ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಒಂದು ಇಲಾಖೆ ಅದು. ಅಲ್ಲಿ ಒಂದು ಭಾಗದಲ್ಲಿ ಮಧ್ಯವರ್ತಿಗಳ ಕಾಟ ಆದರೆ ಮತ್ತೊಂದು ಭಾಗದಲ್ಲಿ ಜನ ಇಲ್ಲ, ಸವಲತ್ತುಗಳು ಇಲ್ಲ, ಹಿರಿಯ ಅಧಿಕಾರಿಗಳು ಅಲ್ಲಿ ಪಾಪ. ಖಂಡಿತ ಖಂಡಿತ ಈ ಕುರಿತಾಗಿ ಚರ್ಚೆ ಮಾಡೋಣ. ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹುಸೇನ್ ಅಂತ, ಹುಸೇನ್ ಸಾಹೇಬ್. ಹೇಳಿ 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 ಹುಸೇನ್ ಅವರೇ. ಆಕ್ಚುಲಿ ಈ ನಮ್ಮ ಜನಕ್ಕೆ ಬಿಪಿಎಲ್ ಅಂದ್ರೆ ಅರ್ಥನೇ ಗೊತ್ತಿಲ್ಲ ಅಂತ ಕಾಣುತ್ತೆ. ಇರೋ ಪವರ್ ಲೈನ್ ಇರುವವರು ಯಾರು ಅಂತ ಹೇಳಿದ್ರೆ, ವರ್ಷಕ್ಕೆ ಒಂದು ಮೀಟರ್ ಬಟ್ಟೆ, ಒಂದೊತ್ತು ಗಂಜಿ ತಿಳಿ, ಒಂದು ಗುಡಿಸಲು. ಈ ಅರ್ಥ ಜನರಿಗೆ ಬಿಪಿಎಲ್ ಅಂದ್ರೆ ಯಾರು ಅಂತ ಎಂತಲೇ ಗೊತ್ತಿಲ್ಲ. ಬಿಪಿಎಲ್ ಅಂತ ಹೇಳಿದ್ರೆ ದೊಡ್ಡ ಪ್ರತಿಷ್ಠಿತ ವ್ಯಕ್ತಿಗಳು ಅಂತ ಭಾವಿಸ್ಕೊಂಡಿದ್ದಾರೆ ಈಗ ಬಿಪಿಎಲ್ ಇರುವವರೆಲ್ಲ. ಬಿಲೋ ಪಾವರ್ಟಿ ಲೈನ್ ಅಂದ್ರೆ ಬಡತನಕ್ಕಿಂತಲೂ ಕಡಿಮೆ ಇರ್ತಕ್ಕಂಥವ್ರು, ಬಡತನ ಅಂತ ಏನ್ ಗುರುತಿಸಿದ್ದಾರೆ ಆ ರೇಖೆಗಿಂತ ಕಡಿಮೆ ಇರ್ತಕ್ಕಂಥವ್ರು, ಅದಕ್ಕಿಂತ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಬಹಳ ಕಷ್ಟದಿಂದ ನಾನು ಜೀವನವನ್ನ ಸಾಗಿಸ್ತಾ ಇದ್ದೇನೆ ಅಂತ ಏನ್ ಹೇಳ್ತಾರೆ, ಅವ್ರನ್ನ ಬಿಲೋ ಪಾವರ್ಟಿ ಲೈನ್ ಕೆಳಗಿರುವರು ಅಂತ ಕರೀತಾರೆ. ವರ್ಷಕ್ಕೆ ಒಂದ್ ಮೀಟರ್ ಬಟ್ಟೆ, ಒಂದು ಹೊತ್ತು ಗಂಜಿ ತಿಳಿ, ಆಮೇಲೆ ಒಂದು ಕಾಗೆ ಕೂತ್ಕೊಳ್ಳುವಂತ ಒಂದು ಗುಡಿಸಲಿರುವವರು ಬಿಪಿಎಲ್ ಯೋಗ್ಯರು. ಬಿಪಿಎಲ್ ಇರುವವರು, ಬಿಪಿಎಲ್ ಅಂತ ಹೇಳುವವರು. ಆದ್ರೆ ಈಗ ಇರುವುದು ಏನಂತೇಳಿ, ಬಿಪಿಎಲ್ ಅಂತ ಹೇಳಿದ್ರೆ ಓಡಾಡ್ಲಿಕ್ಕೆ ಕಾರು ಬೈಕು ಮನೆಯಲ್ಲಿ ಎಲ್ಲಾ ಲಕ್ಸುರಿ ಲೈಫ್ ಅಲ್ಲಿ ಅನುಭವಿಸುವವರು ಈಗ ಬಿಪಿಎಲ್ ಪಟ್ಟಿಯಲ್ಲಿ ಸೇರಿಕೊಂಡಿರುವವರೆಲ್ಲ. ಇದಕ್ಕೆ ಮುಖ್ಯ ಕಾರಣ ಯಾವ್ದಂತ ಹೇಳಿದ್ರೆ, ಈ ರಾಜಕಾರಣಿಗಳು ಓದೋದೆಲ್ಲ ನಾಯಿ ಬೊಗಳಿದಾಗೆ ಬೊಗಳ್ತಾರಲ್ಲ. ನಾವು ನಮ್ ಪಟ್ಟಿ, ನಮ್ಮ ಹುಡುಗನದು ಪಟ್ಟಿ ಸೇರಿಸಿ, ನಮ್ಮ ಫ್ಯಾಮಿಲಿ ಪಟ್ಟಿ ಸೇರಿಸಿ ಬೊಗಳುದು ಈ ರಾಜಕಾರಣಿಗಳಿಂದ ಆಗುವಂತದ್ದು. ಈ ಬಿಪಿಎಲ್ ಪಟ್ಟಿ ವಿಸ್ತರಣೆ ಆಗ್ಲಿಕ್ಕೆ ಅಕ್ಟೋಬರ್ ತರ ಗ್ರಿಪ್ ಓಡಿ ಕೊಟ್ಕೊಂಡು ಬರ್ಲಿಕ್ಕೆ ಕಾರಣನೆ ಇದು ರಾಜಕಾರಣಿಗಳಿಂದ ಆಗಿರುವಂತದ್ದು. ಇವರು ತಮ್ಮ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡುವಾಗ ಅಥವಾ ಪ್ರಚಾರವನ್ನ ಶುರು ಮಾಡುವಾಗ ಮೊದ್ಲಿಗೆ ಹೇಳ್ಕೊಂಡು ಬರ್ತಾರೆ, ನಾವೆಲ್ಲ ಬಡವರಿಗೆ ನೀಡ್ತೇವೆ, ಎಲ್ಲರನ್ನ ಕೂಡ ಬಡವರನ್ನಾಗಿ ಮಾಡ್ತೇವೆ ಅಂತ. ಸೊ ಇವರಿಗೆ ಬಿಪಿಎಲ್ ಕಾರ್ಡ್ ಅನ್ನ ನೀಡಲೇಬೇಕಾಗ್ತದೆ. ಒಂದೊಂದು ಪಕ್ಷದವರು ಒಂದೊಂದು ತರದ ಪ್ರಣಾಳಿಕೆ ಇದು ಮಾಡ್ತಾರೆ. ಆದ್ರೆ ನಮ್ಮ ಪಕ್ಷಕ್ಕೆ ಬಂದ ನಾವು ಸರ್ಕಾರ ರಚನೆ ಮಾಡಿದ್ರೆ ನಾವು ಬಿಪಿಎಲ್ ಪಟ್ಟಿದಾರರದನ್ನ ರಿಲ್ಯಾಕ್ಸೇಷನ್ ಮಾಡಿಕೊಳ್ತೇವೆ, ಲಿಬರಲ್ ಮಾಡಿಕೊಳ್ತೇವೆ ಅಂತ ಹೇಳ್ಕೊಳ್ತಾರೆ ಇವರು. ಈಗ ಇವರು ಬಿಪಿಎಲ್ ಪಟ್ಟಿ ಬಗ್ಗೆ ಇವರು ಬಂದು ಸ್ಟುಡಿಯೋದಲ್ಲಿ ಬಂದು ಕೂತ್ಕೊಂಡ್ರೆ ಅದರಿಂದ ಏನ್ ಲಾಭ ಇಲ್ಲ. ಅಥವಾ ಈ ರಾಜಕಾರಣಿಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳು, ಅಥವಾ ಸಿಎಂ ಇರ್ಬೋದು, ಬಿಎಂ ಇರ್ಬೋದು, ಯಾರಿರ್ಬೋದು, ಇದಕ್ಕೆಲ್ಲರೂ ಕಾರಣ ಈ ನೀಚ ರಾಜಕಾರಣಿಗಳಂದ್ರೆ ಆಗುವಂತದ್ದು. ಇದು ಬಿಟ್ಟು ಬೇರೆ ಯಾರಿಂದ್ರಲ್ಲ. ಓದಲ್ಲಿ ಮೊದಲಲ್ಲಿ ಯಾವ್ದೊಂದು ಟಾಯ್ಲೆಟ್ ಇನಾಗ್ರೇಷನ್ ಹೋದ್ರು ಕೂಡ ಅಲ್ಲಿ ಕೂಡ ನಾವು ಬಿಪಿಎಲ್ ಪಟ್ಟಿಯನ್ನು ನಿಮ್ಗೆಲ್ರಿಗೂ ನಾನು ಕೊಡಿಸ್ತೇನೆ ಅಂತ ಹೇಳುವಂತ ಜನ ಇರುವಾಗ ಇಂತ ಒಂದು ಅವ್ಯವಹಾರ ಆಗುದು ಖಂಡಿತ. ಅಲ್ಲ, ಬಹಳ ವಿಷಾದನೀಯ ಸಂಗತಿ ಇದು. ಅದೇ ರಾಜಕಾರಣಿಗಳು ಹೇಳ್ತಾರೆ, ನಮ್ಮ ಸರ್ಕಾರ ಇದ್ದಾಗ ಅಥವಾ ನಮ್ಮ ಸರ್ಕಾರ ಜನರನ್ನ ಉದ್ಧಾರ ಮಾಡಿದೆ, ಬಡತನ ರೇಖೆಗಿಂತ ಎಲ್ಲರೂ ಕೂಡ ಮೇಲೆ ಬಂದಿದ್ದಾರೆ ಅಂತ. ಅದೇ ರಾಜಕಾರಣಿಗಳು ಇನ್ನೊಂದ್ ಕಡೆ ಹೇಳ್ತಾರೆ, ನಾವು ಬಿಪಿಎಲ್ ಕಾರ್ಡ್ ನಲ್ಲಿ ವಿತರಣೆಯನ್ನ ಹೆಚ್ಚುಗೊಳಿಸಿದ್ದೇವೆ ಅಂತ. ಹೌದು, ಖಂಡಿತ ಖಂಡಿತ ಇವರಿಂದ ಆಗುವಂತದ್ದು. ಒಂದ್ ವೇಳೆ ಈ ತರದ ಪ್ರತಿ ವರ್ಷನೂ ನಮ್ಮ ಈ ಸಂಖ್ಯೆಯಲ್ಲಿ ಅಂಕಿಅಂಶದಲ್ಲಿ ಬಿಪಿಎಲ್ ಪಟ್ಟಿ ಬಳಕೆದಾರರು ಇರೋದು ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಇದರಿಂದ ಏನಾಗ್ತದೆ, ಈ ದೇಶದ ಈ ಪಾವರ್ಟಿ ಲೈನ್ ಬಹಳಷ್ಟು ಬಹಳಷ್ಟು ನಿಕೃಷ್ಟ ಸ್ಥಿತಿಗೆ ಹೋಗುತ್ತೆ. ಎಸ್ ಎಸ್ ಎಸ್, ಖಂಡಿತವಾಗಿ ಇದು ಖಂಡಿತ ಕೇವಲ ಇವತ್ತು ಏನು ರಾಜಕೀಯ ದೃಷ್ಟಿಯಿಂದ ಈ ಬಿಪಿಎಲ್ ಕಾರ್ಡ್ ಗಳನ್ನ ನೀಡ್ತಾ ಇದ್ದಾರೆ, ಇದು ಸಂಪೂರ್ಣ ಭಾರತಕ್ಕೆ ಹೊಡೆತವನ್ನ ಬೀಳ್ತಾ ಇದೆ. ಇವತ್ತು ಪ್ರಪಂಚದಾದ್ಯಂತ ಇಂಡಿಯಾ ಈಸ್ ಪ್ಯೂರ್ ನೇಷನ್ ಅಂತ ಕರಿತಾ ಇದ್ದಾರೆ ಅಂತ ಹೇಳಿದ್ರೆ, ಇಂತಹ ರಾಜಕೀಯ ಕೀಯದಿಂದವೇ ಇದು ಎಲ್ಲ ಸಾಧ್ಯ ಆಗ್ತಾ ಇರತಕ್ಕಂಥದ್ದು. ಚಪ್ಪಾಡಿ ಶಂಕರ್ ಪೂಜಾರಿಗೆ ಪ್ರಶ್ನೆ ಕೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಹೇಳಿ ಶಂಕರ್ ಪೂಜಾರಿ ಅವರೇ, ನೀವೆಷ್ಟು ಬಿಪಿಎಲ್ ಕುಟುಂಬದವರಿಗೆ ನೀವು ಏನಾದ್ರೂ ಕೊಟ್ಟದ್ದಿದೆಯಾ? ನೀ ಎಲ್ಲಿಯಾದ್ರೂ ಭಾಷಣದಲ್ಲಿ ಹೋದಾಗ ನೀವು ಬಿಪಿಎಲ್ ಪಟ್ಟಿಯಲ್ಲಿ ನಿಮ್ಮನ್ನು ಸೇರಿಸ್ಕೊಳ್ತೇನೆ ಏನೇನು ಆಶ್ವಾಸನೆ ಕೊಟ್ಟಿದ್ದೀರಾ ಪೂಜಾರಿ ಅವರೇ? ಇಲ್ಲ, ಕೊಡ್ಲಿಲ್ಲ ಕೊಡ್ಲಿಲ್ಲ ಅಂತ. ಅವ್ರಲ್ಲ ಕೊಡ್ಲಿಲ್ಲ ಈಗ, ಇಲ್ಲ ಅಲ್ಲ ಅವರು
ಈಗ ಕೊಡ್ಲಿಲ್ಲ, ಮುಂಚೆ ಕೊಟ್ಟಿರ್ಬೋದು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ರು, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು, ತಾಲೂಕ್ ಪಂಚಾಯತ್ ನಲ್ಲಿ ಕೂಡ ಇದ್ರು ಅವರು. ಆಮೇಲೆ ಎಷ್ಟು ವರ್ಷ ಅವರು ರಾಜಕೀಯದಲ್ಲಿ ಸೇವೆ ಸಲ್ಲಿಸಿದವರು, ಒಬ್ರನ್ನು ಕೂಡ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಏನ್ ಸರ್? ಬಿಪಿಎಲ್ ನ ಬಗ್ಗೆ ಇಲ್ಲಿ ಇವ್ರು ಭಾಷಣ ಮಾಡ್ಲಿಲ್ಲ. ನನಗೆ ಇಲ್ಲ ಇಲ್ಲ, ಬಿ ಪಿ ಎಲ್ ಓಟಾಗಿ ಪರಿವರ್ತನೆ ಆಗುದಿಲ್ಲ. ಬಿ ಪಿ ಎಲ್ ಪಟ್ಟಿ ನಾವು ಕೊಟ್ರೆ ಒಂದು ತೆಕ್ಕೊಳ್ತಾರೆ ಜನರು, ಓಟಾಗಿ ಪರಿವರ್ತನೆ ಆಗುವಂತದ್ದು ಚಾನ್ಸ್ ಉಂಟಾ ಇಲ್ವೋ ಗೊತ್ತಾಗುದಿಲ್ಲ. ಅದು ಇಲೆಕ್ಷನ್ ಬಂದಾಗ ಓಟಿಗಾಗಿ ಮಾತ್ರ ಭಾಷಣ ಮಾಡಿದ್ದೆ. ಇಲ್ಲ ಇಲ್ಲ, ಬಿ ಪಿ ಎಲ್ ಬಗ್ಗೆ ನಾವು ಎಲ್ಲಿ ಮಾತಾಡಲಿಲ್ಲ, ಎಲ್ಲಿ ಮಾತಾಡಲಿಲ್ಲ. ಅಲ್ಲ ಈಗ ಏನಂತ ಇಂತ ಶಂಕರ್ ಪೂಜಾರಿ ಅವರಿಗೆ ಹೇಳಲಿಲ್ಲ, ನಾನು ಟೋಟಲ್ ನಮ್ಮ ದೇಶದ ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ನಾವು ರಾಜಕಾರಣಿಗಳಿಗೆ ಹೇಳ್ತಾ ಇದ್ದೇನೆ, ಬಿ ಪಿ ಎಲ್ ಬಗ್ಗೆ ಕೂಡ ಮಾಡಲಿಲ್ಲ. ಅವರು ಇವರು ಆ ಪಕ್ಷ ಈ ಪಕ್ಷ ಅಂತ ಎಲ್ಲಾ ಪಕ್ಷಗಳು ನಮ್ಮ ನಮ್ಮ ಈ ಓಟ್ ಬ್ಯಾಂಕ್ ಗಳನ್ನು ಗಟ್ಟಿ ಮಾಡಿಕೊಳ್ಳಿಕ್ಕೆ ಇವರು ಇದ್ ಮಾಡಿಕೊಳ್ಳುವ ಪಟ್ಟಿಯನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಸಿಕ್ಕಿ ಬೀಳುವವರು ನೀವು ಈಗ ಲೈವ್ ತೋರಿಸ್ತಿದ್ರೆ ಅಂತ ಹುಡುಗರು, ಆ ಪಾಪ ಹುಡುಗರು ಸಿಕ್ಕಿ ಬೀಳ್ತಾರೆ. ಬರುವಾಗ ಗೋಳು ಅಂತ ಹತ್ತುಕೊಂಡು ಬರ್ತಾರೆ, ನಮ್ಗೆ ಒಂದು 5 ಕೆಜಿ ಕೊಡಿ, 10 ಕೆಜಿ ಕೊಡಿ. ಗೋಣಿ ಗೋಣಿ ಇಲ್ಲಿಂದ ಅಥವಾ ಸೊಸೈಟಿಯಿಂದ ಗೋಣಿ ಗೋಣಿ ಇದನ್ನು ಲಾರಿಯಲ್ಲಿ ಲೋಡ್ ಮಾಡಿಕೊಂಡು ಹೋಗುವಾಗ ಆಗ ಯಾವ ಕ್ಯಾಮರಾನೂ ಕಣ್ಗಾವಲಾಗಿ ಇರುವುದಿಲ್ಲ. ಗೋಣಿ ಗೋಣಿ ಕೊಂಡೋಗುವಾಗ ಗೋಣಿ ಗೋಣಿಗಳು ಕೊಂಡುಕೊಂಡು ಸಾಧ್ಯವಾದ್ರೆ ಸ್ಪಂದನ ಆದಷ್ಟು ಬೇಗ ಅದನ್ನ ಕೂಡ ಬಯಲಿಗೆ ತರುವಂತ ಪ್ರಯತ್ನವನ್ನ ನಾವು ಮಾಡ್ತೇವೆ. ಸ್ಪಂದನ ಮಾಡಿರುವಂತ ಕೆಲಸ ನಾವು ರಿಯಲಿ ಅಪ್ರಿಸಿಯೇಟ್ ಬಗ್ಗೆ, ಆ ಬಗ್ಗೆ ನಾನು ಯಾವುದೇ ಇದು ಮಾಡ್ತಾ ಇಲ್ಲ. ಸ್ಪಂದನ ಮಾಡಿರುವುದು ದಿಟ್ಟ ಹೆಜ್ಜೆ ಇದು. ಯಾವ ರೀತಿ ಮೋದಿ ಈ ದೇಶದಲ್ಲಿ ಈ ಸರ್ಜಿಕಲ್ ಇರ್ಬೋದು, ಆಮೇಲೆ ಮೊನ್ನೆ ನೋಟಿನದ್ದು ಇರ್ಬೋದು, ಅದೇ ತರ ಸ್ಪಂದನ ವಾಹಿನಿ ಕೂಡ ಮಾಡಿರುವಂತ ಕೆಲಸ ಬಹಳ ಒಳ್ಳೆಯ ಕೆಲಸ ಇದು. ಇಂತಹ ಕೆಲಸ ಮಾಡಿದಾಗಲೇ ನೀವು ಜನರನ್ನು ಅದು ಸ್ವಲ್ಪ ಸುಧಾರಣೆ ಸಾಗುವಲ್ಲಿ ಈ ಒಂದು ದಿಟ್ಟ ಹೆಜ್ಜೆ ಅಂತ ನಾವು ಹೇಳ್ಬೋದು. ಸ್ಪಂದನವಾಗಿ ನಾನು ಥ್ಯಾಂಕ್ ಯು ಸರ್. ಖಂಡಿತವಾಗಿ ಕೂಡ ನಿಮ್ಮಂತವರ ಸ್ಪಂದನೆ, ನಿಮ್ಮಂತವರ ಅಭಿಮಾನ ನಮ್ಮ ಮೇಲೆ ಇದ್ರೆ ಅಷ್ಟೇ ಸಾಕು. ನಾವು ಖಂಡಿತವಾಗಿ ಕೂಡ ಆದಷ್ಟು ಭ್ರಷ್ಟರ ನಮ್ಮ ಬಯಲಿಗೆ ತರುವಂತ ಪ್ರಯತ್ನವನ್ನ ಮಾಡ್ತೇವೆ. ಹುಸೇನ್ 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 ರವರು ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರು, ಒಳ್ಳೆಯ ಸಲಹೆಗಳನ್ನು ಕೊಟ್ರು. ಆದ್ರೆ ರಾಜಕೀಯದವರು ಎಲ್ಲರೂ ರಾಜಕೀಯದವರು ಎಲ್ಲಾ ರಾಜಕಾರಣಿಗಳು ಒಂದೇ ತರ ಇರುವುದಿಲ್ಲ ಬಹಿರಂಗವಾಗಿ ರಾಜಕೀಯದಲ್ಲೂ. ಮೊದಲ ಇಷ್ಟು ತೆಗೆದಾಗ ಎಲ್ಲ ರಾಜಕಾರಣಿಗಳು ಒಂದೇ ಇರುವುದಿಲ್ಲ, ಹೌದು ಖಂಡಿತ. ಆದ್ರೆ ಈಗ ಒಬ್ಬ ಮೇಲಧಿಕಾರಿಗಳು ಹೇಳ್ತಾನೆ ನಾನು ಬಿಪಿಎಲ್ ನೀಡ್ತಾನೆ ಅಂತ, ಅದಕ್ಕೆ ಸರಿಯಲ್ಲ ಅಂತ ಎಷ್ಟು ರಾಜಕಾರಣಿಗಳು ಹೇಳ್ತಾರೆ. ನಾವು ಈಗಲೂ ಹೇಳ್ತಾ ಇದ್ದೇವಲ್ಲ, ನಾವು ನೀವು ಕೇಳಿದ ಮೊದಲ ಪ್ರಶ್ನೆಗೆ ಅದೇ ಉತ್ತರ ಕೊಟ್ಟದ್ದು. ನಾವು ಪಕ್ಷದಲ್ಲಿ ನಿಷ್ಠಾವಂತ ಅಂತ ಕರೆಸಿಕೊಂಡವ ಅದನ್ನ ದೂಷಿಸುವಂತ ಅದಕ್ಕೆ ವಿರೋಧವನ್ನ ತೋರಿಸುವಂತ ಪ್ರಯತ್ನವನ್ನ ಆತ ಮಾಡ್ತಾನ, ಮಾಡಿದ್ರೆ ಅವನ ಸೀಟನ್ನು ಕೂಡ ಆತ ಉಳಿಸ್ಕೊಳ್ಬೇಕಾಗ್ತದೆ. ಅಂದ್ರೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಚರ್ಚೆಗಳು ಬಂದಾಗ ರಾಜಕೀಯ ವ್ಯವಸ್ಥೆಯಲ್ಲಿ ಬಹಳ ಬೇಗ ಬಡವರಿಗೆ ವಿರೋಧಿಗಳು ಇವರು ಅಂತೇಳಿ ಹೇಳುವಂತ ಒಂದು ಪ್ರಶ್ನೆಗಳು ಬರ್ತದೆ. ಈ ಚರ್ಚೆ ವಿಸ್ತೃತವಾಗಿ ಹೋದ ಹಾಗೆ ಅರ್ಥ ಆಗ್ತದೆ. ಈಗ ನಮ್ಮ ಚರ್ಚೆ ನಿನ್ನೆ ನೀವು ಒಂದು 2-3 ಗಂಟೆ ಮಾಡ್ತಾ ಇದ್ದೀರಿ ಇಲ್ಲಿ, ಈ ದುರುಪಯೋಗ ಈ ಚರ್ಚೆಗಳು ಆಗ್ತಾ ಹೋದಾಗೆ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ಅರ್ಥ ಆಗ್ತದೆ. ಆ ರೀತಿಯಲ್ಲಿ ನಾವು ಇಲ್ಲಿ ಕೂತ್ಕೊಂಡಿದ್ದೇವೆ. ಇವತ್ತು 10 ವರ್ಷದ ಹಿಂದೆ ಇದ್ದಂತ ಚಿತ್ರಣವೇ ಬೇರೆ ಭಾರತದಲ್ಲಿ ಇವತ್ತಿರುವಂತ ಚಿತ್ರಣ. ಇವತ್ತು ಮಾಧ್ಯಮಗಳು ಮುಂದುವರಿದೆ, ಇವತ್ತು ಆಧುನಿಕ ತಂತ್ರಜ್ಞಾನಗಳು ಬಹಳ ಪ್ರಗತಿಯಲ್ಲಿ ಇವೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಬಿಪಿಎಲ್ ಕಾರ್ಡ್ ಗಳನ್ನ ಹೆಚ್ಚು ನೀಡ್ತೇವೆ ಅಂತ ಹೇಳಿದ್ರೆ ಇದು ನಮ್ಮ ಎಕನಾಮಿಕಲಿ ಇದು ಸಂಪೂರ್ಣ ದೇಶಕ್ಕೆ ಪ್ರಾಬ್ಲಮ್ ಅನ್ನ ಕೊಟ್ಟು. ಯಾಕಂತ ಹೇಳಿದ್ರೆ ಯಾರೋ ಒಬ್ಬ ಸಮೀಕ್ಷೆಗೆ ಬರ್ತಾನೆ, ಯಾವುದೋ ಯುರೋಪ್ ಕಂಟ್ರಿಯಿಂದವೋ ಅಮೆರಿಕದಿಂದವೋ ಇನ್ನಾವನೋ ಒಬ್ಬ ಇಲ್ಲಿ ಇಂಡಿಯಾವನ್ನ ಸಮೀಕ್ಷೆ ಮಾಡ್ಲಿಕ್ಕೆ ಬರ್ತಾನೆ. ಇಲ್ಲಿ ಬಂದು ನೋಡುವಾಗ ಬಿಪಿಎಲ್ ಕಾರ್ಡ್ ರ ಪಟ್ಟಿಯನ್ನು ನೋಡುವಾಗ ಅಯ್ಯೋ ಇಷ್ಟು ಜನ ಬಿಪಿಎಲ್ ಇದ್ದಾರೆ, ಇನ್ನೂ ಕೂಡ ಡೆವಲಪ್ ಆಗ್ಲಿಲ್ಲ ಅಂತ ಹೇಳುತ್ತೇನೆ. ಪ್ರತಿಯೊಬ್ಬರ ಮನೆಗೆ ಬಂದು ಇಣುಕಿ ನೋಡುವಂತ ಪ್ರಯತ್ನವನ್ನು ಮಾಡುದಿಲ್ಲ. ಬದಲಿಗೆ ಯಾ ಬಿಪಿಎಲ್ ಪಟ್ಟಿ ಇಷ್ಟು ಉದ್ದ ಇದೆ, ಬಹುಶಃ ಇವತ್ತಿಗೂ ಕೂಡ ಭಾರತ ಒಂದು ಡೆವಲಪ್ ಆಗ್ಲಿಲ್ಲ. ಯಾವುದೇ ಆಧುನಿಕ ತಂತ್ರಜ್ಞಾನಗಳು ಇಡೀ ಪ್ರಪಂಚವನ್ನ ಕಂಡುಕೊಂಡ್ರು ಕೂಡ ನಾ ಈ ದೇಶದಲ್ಲಿ ಇವತ್ತು ಪ್ರಗತಿ ಕಾಣ್ತಾ ಇಲ್ಲ ಅಂತ ಹೇಳಿ ಆತ ರಿಪೋರ್ಟ್ ಅನ್ನು ಕೊಟ್ಟು ಹೋಗ್ತಾರೆ. ಮಟ್ಟಿಗೆ ಹೊಡೆತವನ್ನು ಬೀಳ್ತದೆ ದೇಶದ ದುರಂತ ಅಂತ ಹೇಳಿ. ಇದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಇದು. ಎಷ್ಟು ಬಿ ಪಿ ಎಲ್ ಅಲ್ಲ ಅಗತ್ಯ ಅರ್ಹರಿಗೆ ಖಂಡಿತ ಸಿಗ್ಬೇಕು, ಖಂಡಿತ ಅಂದ್ರೆ ಖಂಡಿತ ಸಿಗ್ಬೇಕು. ನಾನು ಮೊದಲ ಪಾಯಿಂಟ್ ಅನ್ನೇ ಅದನ್ನ ಹೇಳಿದ್ದೇನೆ, ರಾಜಕಾರಣಿಗಳು ಎಲ್ರು ಅಂತ ಹೇಳ್ತಾರಲ್ಲ, ನಾನು ಮೊದಲ ಪಾಯಿಂಟ್ ಅನ್ನ ಅದನ್ನ ಹೇಳಿದ್ದು. ಇದರ ಗುರುತಿಸುವಿಕೆಯಲ್ಲೇ ತಪ್ಪಾಗಿದೆ, ಇಲಾಖೆ ವಿಫಲಗೊಂಡಿದೆ, ಗುರುತಿಸುವಿಕೆ ವ್ಯವಸ್ಥೆಯಲ್ಲಿ ತಪ್ಪಾಗಿದೆ ಅಂತ. ತಾವು ಅನ್ನಭಾಗ್ಯ ಯೋಜನೆ ಬಗ್ಗೆ ತಾವು ಏನ್ ಹೇಳ್ತೀರಾ? ಇದು ನಾನು ಆಗ ಮಾತಾಡಿದ ಹಾಗೆ ಯೋಜನೆ ಸರಿ, ಆದ್ರೂ ಕೆಲವರು ಕೆಲವು ತರ ಮಾತಾಡ್ತಾರೆ, ಜನಗಳನ್ನು ಸೋಮಾರಿತ ಆಗಿ ಮಾಡಿದ್ದಾರೆ ಸರ್ಕಾರ ಅಂತ ಆ ತರ ಮಾತಾಡೋರು ಇದ್ದಾರೆ. ಯಾಕೆಂದ್ರೆ ದುಡಿಯುವವರು ದುಡಿಯುವುದಿಲ್ಲ, ಅನ್ನ ಸಿಗ್ತದೆ ಸಿಗ್ತದೆ, ಇದು ಇದನ್ನು ನಾವು ಮಾಧ್ಯಮದಲ್ಲಿ ಮಾತಾಡಬಾರ್ದು. ಆದ್ರೂ ನಾನು ಈಗ ಮನಬಿಚ್ಚಿ ಮಾತಾಡುವಂತ ವ್ಯಕ್ತಿ ನಾನು ಮಾತಾಡಿದೆ. ಕೆಲವರು ವರ್ಗದವರು ಅದನ್ನು ಹೇಳ್ತಾ ಇದ್ದಾರೆ, ಇದನ್ನು ಜನಗಳನ್ನು ಸೋಮಾರಿಯಾಗಿ ಮಾಡಿಬಿಟ್ಟಿದ್ದಾರೆ ಸರ್ಕಾರ.
ಅದು ನಾವು ವಿಮರ್ಶೆಗೆ ಇಡುವಂತ ವಿಷಯ. ಬಟ್ ಅನ್ನಭಾಗ್ಯ ಅನ್ನುವಂತ ಒಂದು ಕಾನ್ಸೆಪ್ಟ್ ನಮ್ಮ ವಿರುದ್ಧ ಇಲ್ಲಿ ಯಾರು ಇಲ್ಲ. ಇಲ್ಲ 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 ಅಂದ್ರೆ ಇಲ್ಲ, ಆದ್ರೆ ಆದ್ರೆ ನಾವು ಉಚಿತವಾದಂತ ಖಂಡಿತ ಅಲ್ಲ, ಆದ್ರೆ ಈ ತರ ಮಿಸ್ಯೂಸ್ ಆಗಬಾರ್ದು. ಈ ಕಾಳಸಂತೆಯಲ್ಲಿ ಮಾರುವಾಗಿ ಆಗಬಾರ್ದು. ಈ ಬಿಪಿಎಲ್ ಕಾರ್ಡ್ ತಗೊಂಡು ನೋಡಿ, ಅವರು ಬಿಪಿಎಲ್ ಕಾರ್ಡ್ ಬೇರೆ ಉದ್ದೇಶಕ್ಕೆ ತಗೊಳ್ತಾರೆ. ಈ ರೇಷನ್ ಬರಲಿ, ರೇಷನ್ ಅಕ್ಕಿ ತಗೊಳ್ಳಿಕ್ಕೆ ಬರುವವರಿಲ್ಲ ಕೆಲವು ಜನ. ಅದನ್ನ ನೀವು ಕಾಳಸಂತೆಯಲ್ಲಿ ಮಾಡ್ತಾರಲ್ಲ, ಇದು ಯಾರಿಗೆ ನಷ್ಟ? ರಾಜ್ಯದ ಬೊಕ್ಕಸಕ್ಕೆ ನಷ್ಟ. ರಾಜ್ಯ ಸರ್ಕಾರದ ಹಣ ಅಂದ್ರೆ ನಮ್ದೇ ಹಣ, ನಾವೆಲ್ಲ ಟ್ಯಾಕ್ಸ್ ಕಟ್ಟಿದ ಹಣ. ಅದನ್ನ ನಾವು ಸರಿಯಾಗಿ ಗಮನಿಸಬೇಕು. ಇಲ್ಲಿ ಏನಾಗ್ತದಂತ, ಇಲ್ಲಿ ಆಗ್ತಿರ್ತಾವ ಬೇರೆ ಏನೂ ಅಲ್ಲ, ಪೂರ್ ಪಾಲಿಟಿಕ್ಸ್. ನಾನು ಬಿಪಿಎಲ್ ಕಾರ್ಡ್ ಅನ್ನು ಕೊಡ್ತೇನೆ, ನೀವು ನಮ್ಗೆ ಮತ ಹಾಕಿ. ಈ ಒಂದು ಅಲ್ಲ ನಿಜವಾಗಿ ಕೂಡ ಇವತ್ತು ಬಿಪಿಎಲ್ ಕಾರ್ಡ್ ನ ಹೆಚ್ಚುಗೊಳಿಸುವಂತ ಉದ್ದೇಶವೇ ಇಷ್ಟೇ, ಇದು ಮತಕ್ಕಾಗಿ. ಮತ್ತು ಇದರಲ್ಲಿಯೂ ಕೂಡ ಜಾತಿಯನ್ನು ಬಳಸ್ಕೊಳ್ತಾರೆ. ಖಂಡಿತ ಈ ಬಿಪಿಎಲ್ ಮತ್ತು ಎಪಿಎಲ್ ಕಾರ್ಡ್ ನ ಹಂಚಿಕೆಯಲ್ಲಿಯೂ ಕೂಡ ಜಾತಿಯನ್ನು ಬಳಸ್ಕೊಳ್ತಾರೆ. ಸೊ ಎಷ್ಟರ ಮಟ್ಟಿಗೆ ಜಾತ್ಯತೀತ ರಾಜಕೀಯ ನಮ್ಮನ್ನ ಆಳ್ತಾ ಇದೆ, ಎಷ್ಟರ ಮಟ್ಟಿಗೆ ಪ್ರಗತಿಯನ್ನ ಬಯಸ್ತಕ್ಕಂತ ರಾಜಕಾರಣಿಗಳು ನಮ್ಮೊಂದಿಗೆ ಇದ್ದಾರೆ, ಇದೆಲ್ಲವನ್ನ ಯೋಚನೆ ಮಾಡಿದಾಗ ನಿಜಕ್ಕೂ ಕೂಡ ಇದೊಂದು ವಿಷಾದನೀಯ ಸಂಗತಿ. ಬಹಳ ಶೋಚನೀಯ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೇವೆ ಅಂತ. ನಮ್ಮ ದೇಶ ಡೆವಲಪ್ ಆಗೋದು ಇವತ್ತು ಯಾರಿಗೆ ಬೇಕಾಗಿಲ್ಲ, ನಮ್ಮ ರಾಜ್ಯ ನಮ್ಮ ಜಿಲ್ಲೆ ಡೆವಲಪ್ ಆಗೋದು ಬೇಕಾಗಿಲ್ಲ, ಬದಲಿಗೆ ಬಡವರು ಅಂತ ಹೆಚ್ಚು ಮಾಡಿ ಓಟನ್ನು ತೆಗೆದುಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದರ ಕುರಿತಾಗಿ ನಾನು ಚರ್ಚೆಯನ್ನು ಮುಂದುವರಿಸ್ತೇನೆ. ಇನ್ನೂರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ ಹಲೋ, ತಮ್ಮ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರಮೇಶ್ ಅಂತ ಹೇಳಿ 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 ಹೇಳಿ. ನಮ್ಮ ಅಧ್ಯಕ್ಷರಿದ್ದಲ್ಲ ಸರ್, ಅವರು ತುಂಬಾ ದಲಿತ ವಿರೋಧಿ ಸರ್. ದಲಿತ ವಿರೋಧಿ? ಹೇಗೆ ಹೇಳ್ತೀರಾ? ಇಲ್ಲಿ ದಲಿತರಿಗೆ ಯಾವ ಫೆಸಿಲಿಟಿ ಸಹ ಸಿಗುದಿಲ್ಲ. ದಯವಿಟ್ಟು ದಯವಿಟ್ಟು ತಮ್ಮ ತಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ, ಇಲ್ಲ ಅಂತ ಆದ್ರೆ ಆ ವ್ಯಾಪ್ತಿಯಿಂದ ಚೂರು ಹೊರಗೆ ಬಂದು ಮಾತಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಯಾವ ರೀತಿ ಸೌಕರ್ಯಗಳು ಇವತ್ತು ದಲಿತರಿಗೆ ಸಿಗ್ತಾ ಇಲ್ಲ ಬೆಳಪು ಗ್ರಾಮದಲ್ಲಿ? ಈ ಕುರಿತಾಗಿ ಕೂಡ ಚರ್ಚೆಯನ್ನು ಮಾಡ್ತೇವೆ. ಬಟ್ ಇದು ಬಹುಶಃ ಕೇವಲ ಬೆಳಪು ಗ್ರಾಮವನ್ನ ಮಾತ್ರ ಇವತ್ತು ಟಾರ್ಗೆಟ್ ಮಾಡಿದ್ರೆ ಸಾಕಾಗುವುದಿಲ್ಲ. ಇಲ್ಲ ಇಲ್ಲ, ಅದು ಒಂದು ಗ್ರಾಮವನ್ನು ಟಾರ್ಗೆಟ್ ಮಾಡ್ಲಿಕ್ಕಿಲ್ಲ, ಟಾರ್ಗೆಟ್ ಮಾಡ್ಲಿಕ್ಕಿಲ್ಲ. ಬಟ್ ಇವತ್ತು ರಾಜ್ಯಾದ್ಯಂತ ಆಗ್ತಾ ಇರ್ತಕ್ಕಂಥದ್ದಷ್ಟೇ, ಇವತ್ತು ಜಾತಿಯ ಹೆಸರನ್ನ ಹೇಳ್ಕೊಂಡು ರಾಜಕೀಯ ಪೊಲಿಟಿಕ್ಸ್ ಅನ್ನ ಮಾಡ್ತಾರೆ. ಬಟ್ಟು ಹೇಳಿದಂತ ಯಾವ ಆಶ್ವಾಸನೆಯನ್ನು ಯಾವ ರಾಜ ಯಾವ ಜಾತಿಗೆ ನೀಡಿದ್ದೇ ಇರೋ ಅದನ್ನ ಎಷ್ಟರ ಮಟ್ಟಿಗೆ ಪೂರೈಸ್ತಾ ಇದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಅಂಶ ಆಗ್ತದೆ. ಇವತ್ತು ಎಷ್ಟೋ ಜನ ಎಸ್ ನಮ್ಮ ನಮ್ಮ ಜಾತಿಗೆ ಒಂದು ಒಂದು ಆಶ್ವಾಸನೆಯನ್ನು ನೀಡಿದ್ರು, ನಾವೆಲ್ಲರೂ ಕೂಡ ಮತ ಹಾಕ್ಬೇಕು ಅನ್ನುವಂತ ಒಂದು ಮೈಂಡ್ ಸೆಟ್ ಅವರಲ್ಲಿ ಬೆಳೀತದೆ. ಬಟ್ ಎಷ್ಟರ ಮಟ್ಟಿಗೆ ಪ್ರಯೋಜನ ಆಗ್ತಾ ಇದೆ ಅನ್ನುವಂತ ಪ್ರಶ್ನೆ ಹಾಕುವಂತ ಆ ಒಂದು ಮೈಂಡ್ ಸೆಟ್ ಇವತ್ತು ಎಲ್ಲ ಜನತೆಗೆ ಬರಬೇಕಾಗಿದೆ ಅನ್ನುವಂತ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಈ ಯಾವುದೇ ಸರ್ಕಾರ ಇರಲಿ, ಈ ಯೋಜನೆಗಳನ್ನು ಕೆಲವು ಮಾಡುವಾಗ ಕೇವಲ ನಾವು ಒಂದು ವೋಟ್ ಬ್ಯಾಂಕಿಗೋಸ್ಕರ ಯೋಜನೆಗಳನ್ನು ಮಾಡುವಂಥದ್ದಲ್ಲ, ಮುಂದಿನ ಜನಾಂಗಕ್ಕೆ ಒಂದು ಒಳ್ಳೆಯದಾಗುವಂಥ ಒಂದು ಯೋಜನೆಗಳನ್ನು ಮಾಡಿದರೆ ಅದೊಂದು ಒಳ್ಳೆಯದಂತ ಅದು ಮುಂದಿನ ಕೆಲವು ಸರ್ಕಾರಗಳು ಮಾಡಿದೆ. ಈಗ ನೋಡಿ, ಹಳ್ಳಿ ಹಳ್ಳಿಗೆ ಬೋರ್ವೆಲ್ನ ವ್ಯವಸ್ಥೆ ಎಷ್ಟೊಂದು ಒಳ್ಳೆಯ ಒಂದು ಅದು ಯೋಜನೆ. ಮುಂದಿನ ಪೀಳಿಗೆಗೂ ಅಂಥ ಕೆಲಸ ಅಂಥ ಯೋಜನೆಗಳನ್ನು ಸರ್ಕಾರ ತಂದರೆ ಒಳ್ಳೆಯದು ಅಂತ. ಶೆಟ್ಟರ್ ಈಗ ಯೋಜನೆಗಳನ್ನು ರೂಪಿಸುವಾಗ ಬಹಳ ಜಾಗರೂಕ ನೋಡಿ. ನಾನು ಯಾವುದೇ ರಾಜಕೀಯದ ಉದ್ದೇಶದಿಂದ ಮಾತಾಡುವುದಿಲ್ಲ, ನೂರಕ್ಕೆ ನೂರು. ಇದು 65 ವರ್ಷ ಆದಾಗ ಆ ಸಂಧ್ಯಾಕಾಲದಲ್ಲಿ ಸಂಧ್ಯಾ ಸುರಕ್ಷಾ ಅಂತೇಳಿ ಒಂದು ಯೋಜನೆ ಬಂತು. ಅದು ಬಿ ಪಿ ಎಲ್ ಇರ್ಬೋದು, ಕಡುಬಡವರು ಇರ್ಬೋದು, ಎ ಪಿ ಎಲ್ ಕೂಡ ಇರ್ಬೋದು, ಅದಕ್ಕೆ ಆ ಮಾನದಂಡ ಇಲ್ಲ. ಆ ತಿಂಗಳಲ್ಲಿ ಒಂದು 500 ರೂಪಾಯಿ ಬರುವಂಥದ್ದು ಎಲ್ಲಿ ಒಂದೇ ಒಂದು ಅಪಸ್ವರ ಬರಲಿಲ್ಲ ನೋಡಿ. ಬಹಳ ಒಳ್ಳೆಯ ರೀತಿಯಲ್ಲಿ ಈ ಸರ್ಕಾರ ಕೂಡ ಅದನ್ನು ಕಂಟಿನ್ಯೂ ಮಾಡಿದೆ. ಆದರೆ ಅದು ಯೋಜನೆ ಬಂದು ಬಹುಶಃ ಒಂದು 5-8 ವರ್ಷ ಆಯಿತು. ಈಗ 500 ಸ್ವಲ್ಪ ಏರಿಕೆ ಮಾಡುವಂಥದ್ದು, ಈ ದುರುಪಯೋಗ ಆಗುವಂಥದ್ದನ್ನು ಅಲ್ಲಿ ಕೊಟ್ಟರೆ ಒಳ್ಳೆಯದು. ನಾನು ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಅದನ್ನು ಹೇಳಬೇಕಂತೇಳಿ ಎಣಿಸಿಕೊಂಡು ಬಂದಿದ್ದೇನೆ. ಇಲ್ಲಿ ನಾನು ಹೇಳಿದೆ ಅದನ್ನು, ಯೋಜನೆಗಳನ್ನು ಮಾಡುವಾಗ ಅದು ಪೂರ್ತಿ ಎಷ್ಟೋ ಕಾಲದವರೆಗೆ ನಿಲ್ಲುವಂತ ಒಂದು ವ್ಯವಸ್ಥೆ ರೀತಿಯಲ್ಲಿ ಮಾಡಿದ್ರೆ ಫ್ಯೂಚರ್ ಅನ್ನು ಕೂಡ ತಲೆಯಲ್ಲಿ ಇಟ್ಟುಕೊಂಡು ಚರ್ಚೆ ಮಾಡುವಂತೆ. ಭಾಗ್ಯಲಕ್ಷ್ಮಿ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ,
ಬಹುಶಃ ಕಡಿತಗೊಳ್ತು ಅಂತ ಕಾಣಿಸ್ತದೆ. ಸರ್, ಒಟ್ಟಾರೆಯಾಗಿ ಇಲ್ಲಿ ಇದಕ್ಕೆ ಮೂಲ ಕಾರಣ ಏನು ಅಂತ, ಇಂತಹ ಒಂದು ವ್ಯವಸ್ಥೆಗೆ ಅಥವಾ ಈ ಬಿ ಪಿ ಎಲ್ ಕಾರ್ಡ್ ಅನ್ನ ಓವರ್ ಆಗಿ ಹಂಚುತ್ತಾ ಇರುವುದಕ್ಕೆ ಇದಕ್ಕೆಲ್ಲ ಮೂಲ ಕಾರಣ ಏನಿರಬಹುದು ಅಂತ ನಾವು ಮತ್ತೆ ಮತ್ತೆ ಅದನ್ನೇ ಮಾತಾಡಿ ನಾನೇ ಅನಿವಾರ್ಯವಾಗಿ ಅದೇ ಲೈನಿಗೆ ಬರ್ತೇವೆ. ಯೋಜನೆಗಳನ್ನು ರೂಪಿಸುವ ಆಗಲೇ ಫೈಲಿಯರ್ ಅಂತ ಯೋಜನೆ ಅಂದ್ರೆ ಅನ್ನಭಾಗ್ಯ ಯೋಜನೆ ತಪ್ಪಲ್ಲ, ಅದು ಅದು ನಾವು ಚರ್ಚೆ ಮಾಡಿದ್ದೇವೆ. ಆ ಯೋಜನೆಯನ್ನು ಕಾರ್ಯಗತಗೊಳಿಸುವಾಗ ಒಂದು ಪರ್ಫೆಕ್ಟ್ ಆಗಿ ಒಂದು ವ್ಯವಸ್ಥಿತವಾಗಿ ಕಾರ್ಯಗತಗೊಳಿಸುವಲ್ಲಿ ವೈಫಲ್ಯ ಆಗಿದೆ. ನಾನು ಹರ್ಷ ಗುಪ್ತ ದಿನೇಶ್ ಗುಂಡ್ರವರವರು ಆ ಖಾತೆಯ ಸಚಿವರಾಗಿ ಇದ್ದಾಗ ವಿಷಯವನ್ನು ನಾನು ಹೇಳಿದೆ ನೋಡಿ. ಕೆಲವೆಲ್ಲ ಆಗಾಗ ಈ ಮಾನದಂಡ ಆ ಮಾನದಂಡ ಎಷ್ಟೋ ವ್ಯವಸ್ಥೆಗಳು ಬಂದರೂ ಕೂಡ ಇವತ್ತಿಗೂ ಅದು ಒಂದು ಕೊನೆ ಮುಟ್ಟದೇ ಇರುವಂಥ ವ್ಯವಸ್ಥೆ ಪಡಿತರ ವ್ಯವಸ್ಥೆಯಲ್ಲಿ ಆಗಿದೆ, ಉಂಟು, ಇವತ್ತಿಗೂ ಆಗಿದೆ. ಬಟ್ ಇನ್ನೊಂದು ಗಮನಿಸಬೇಕಾಗಿರತಕ್ಕಂಥ ಎಲ್ಲ ಕಡೆ ಇದಾಗ್ತಾ ಇಲ್ಲ, ಎಲ್ಲ ಕಡೆ ಆಗ್ತಾ ಇಲ್ಲ, ಬದಲಿಗೆ ಆಗ್ತಾ ಕೆಲವು ಕಡೆ ಆಗ್ತಾ ಇದೆ, ಅದನ್ನ ಗುರುತಿಸುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಇಲ್ಲಿ ಎಷ್ಟರ ಮಟ್ಟಿಗೆ ಸರಿಯಾಗಿ ಅವರಿಗೆ ಕಾಣಿಸ್ತದೆ ಅಂತ, ನಮ್ಮ ರಾಜ್ಯದಲ್ಲಿ ಬಡವರಿದ್ದಾರೆ, ನಮ್ಮ ರಾಜ್ಯದಲ್ಲಿ ಬಡವರಿದ್ದಾರೆ, ಇಷ್ಟು ಜನ ಬಡವರಿದ್ದಾರೆ ಅಂತ ಹೇಳ್ಕೊಂಡು ತಿರುಗುದು ಎಷ್ಟರ ಮಟ್ಟಿಗೆ ಸರಿ ಆಗ್ತದೆ, ಅದು ರಾಜ್ಯದ ಪ್ರಗತಿಗಾಗಿರ್ಬೋದು, ಎಕನಾಮಿಕಲಿ ಪೊಲಿಟಿಕಲಿ ಯಾವ ರೀತಿಯಲ್ಲಿ ಕೂಡ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ. ಸರಿ ಅಲ್ಲ ಅದು ಹಂತ ಹಂತವಾಗಿ ನಾವು ಗಮನಿಸ್ತಾ ಬಂದಾಗ ವರ್ಷ ವರ್ಷಕ್ಕೂ ಬಿ ಪಿ ಎಲ್ ಕಾರ್ಡುದಾರರಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇವತ್ತು ಆಧುನೀಕರಣಗಳು ಕೂಡ ಆಧುನೀಕರಣ ಅನ್ನೋದು ಮೇಲ್ ಪ್ರಗತಿಯಲ್ಲಿದೆ, ಎಷ್ಟು ಜನ ಬೈಕ್ಗಳನ್ನು ತಗೊಂಡು ತಿರುಗ್ತಾ ಇದ್ದಾರೆ, ಎಲ್ಲರೂ ಕೂಡ ಇವತ್ತು ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಅದೇ ರೀತಿಯಲ್ಲಿ ಆಗಿ ಬಿ ಪಿ ಎಲ್ ಕಾರ್ಡ್ ಕೂಡ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾರಲ್ಲ, ಇದು ನಿಜಕ್ಕೂ ಕೂಡ ಇವತ್ತು ಎಲ್ಲಾ ಜನತೆ ಕೂಡ ಎಷ್ಟು ಜನ ಇದನ್ನ ವೀಕ್ಷಿಸ್ತಾ ಇದ್ದೀರೋ ನೀವೆಲ್ಲರೂ ಕೂಡ ಇವತ್ತು ಪ್ರಶ್ನೆ ಆಗಿರ್ಬೇಕಾಗಿರ್ತಕ್ಕಂಥ ಪ್ರಶ್ನೆ ಆಗ್ಬೇಕಾದಂತಹ ದೊಡ್ಡದೊಂದು ಪ್ರಶ್ನೆ, ಯಾಕೆ ಇವೆರಡೂ ಕೂಡ ಒಟ್ಟಿಗಾಗ್ಲಿಕ್ಕೆ ಖಂಡಿತ ಯಾವ್ದು ತಕ್ಕಡಿ ಅಂದ್ರ ಮೇಲೆ ಒಂದು ಸೈಡ್ ಕೆಳಗೆ ಬಂದ್ರೆ ಇನ್ನೊಂದು ಸೈಡ್ ಮೇಲೆ ಹೋಗ್ತದೆ, ಎರಡೂ ಕೆಳಗೆ ಬಂದು ಎರಡೂ ಮೇಲೆ ಎಲ್ಲೂ ಕೂಡ ಹೋಗುದಿಲ್ಲ. ಸೊ ಯಾಕೆ ಆಗ್ತಾ ಇದೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಎಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥದ್ದು. ಇನ್ನೋರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ 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 ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರಮೇಶ್ ಮ್ಯಾಕ್ ಬಾರುಕೂರಿಂದ. ಹೇಳಿ ಹೇಳಿ ಹೇಳಿ. ಇದೀಗ ಅದು ಬಿ ಪಿ ಎಲ್ ಕಾರ್ಡಿನವರು ಬಡವರಿಗೆ ಅಂತ ಹೇಳ್ತಾರಲ್ಲ ಅವರು, ಅವರು ಒಂದು ಬಿ ಪಿ ಎಲ್ ಕಾರ್ಡಿಗೆ ಅದು ಸೈಬರ್ಗೆ ಹೋಗಿ ಅದನ್ನು ಟೋಕನ್ ತೆಗೆಯುವ ಕಷ್ಟ ನೋಡಿದ್ರೆ ಅಲ್ಲಿ ಬಿ ಪಿ ಎಲ್ ಕಾರ್ಡೇ ಬೇಡ ಅಂತ ಹೇಳಿದ್ರೆ ಇತ್ತು. ಅಷ್ಟು ಕಷ್ಟ ಉಂಟು. ಒಂದು ಕ್ಯೂ ಒಂದು ಮತ್ತೆ ಬೆಳಿಗ್ಗೆ ಹೋದ್ರೆ ಮಧ್ಯಾಹ್ನ ಆಗ್ತದೆ ಅದು ಸಿಕ್ಕುವಾಗ. ಅದಕ್ಕಿಂತ ಅವರಿಗೆ ಒಂದು 10 ರೂಪಾಯಿ ದುಡ್ಡು ಕೊಟ್ಟು ತಗೊಂಡು ಅವರಿಗೆ ಕೊಡ್ಬೋದಲ್ಲ. ಯಾಕೆಂದ್ರೆ ಅದು ಬಿ ಪಿ ಎಲ್ ಕಾರ್ಡ್ ಕೊಡೋದು ಬಡವರಿಗೆ ಅಂತ ಹೇಳಿ. ಆ ಕೆಲವರು ಒಂದು ಹಳ್ಳಿಯಿಂದ ಬರ್ತಾರೆ, ಎಷ್ಟು ಕಷ್ಟ ಅವರಿಗೆ ಒಂದು 10-15 ರೂಪಾಯಿ ಬಸ್ ಖರ್ಚು ಅವ್ರಿಗೆ ಎಷ್ಟು ಕಷ್ಟ ಆಗ್ತದೆ. ಅದಕ್ಕಿಂತ ನಿಮಗೆ ಸೈಬರಿಂದ ಅದು ಕ್ಯಾನ್ಸಲ್ ಮಾಡಿ ಈಗ ರೇಷನ್ ಕಾರ್ಡ್ ಪ್ರೂಫ್ ಉಂಟಲ್ಲ ಅವರಿಗೆ ಮೊಬೈಲ್ ಅಲ್ಲಿ ಮತ್ತೆ ವಾಪಸ್ ಮೆಸೇಜ್ ಕಳಿಸ್ತಾರೆ ಎಲ್ಲ ಕಳಿಸುವಾಗ ಯಾಕೆ ಅದು ಸೈಬರ್ ಅಲ್ಲಿ ಒಮ್ಮೆ ಅದ್ರ ಪ್ರೂಫ್ ಅನ್ನು ಅವ್ರು ತಗೊಂಡಾಯ್ತು ಮತ್ತು ಪುನಃ ಅದನ್ನ ಪರಿಶೀಲಿಸುವಂತ ಕಾರ್ಯ. ಯಾಕಂತ ಹೇಳಿದ್ರೆ ನಿಜಕ್ಕೂ ತಾವ್ ಹೇಳಿದಂತ ಮಾತು, ಇವತ್ತು ಬಿ ಪಿ ಎಲ್ ಕಾರ್ಡಿಗೋಸ್ಕರ ನಿಜವಾಗಿ ಕೂಡ ಅದು ಪಡಿಲಿಕ್ಕೆ ಬರ್ತಾ ಇರ್ತಕ್ಕಂಥವ್ರು ನಿಜವಾಗಿ ಅದು ಬೇಕಾಗಿರೋದು ಯಾರಿಗೆ ಅಂತ ಹೇಳಿದ್ರೆ ಈ ಇದೆ ತಾವ್ ಹೇಳ್ದಾಗೆ 10 ರೂಪಾಯಿ ಬಸ್ ಚಾರ್ಜ್ ಕೂಡ ಗತಿ ಇಲ್ದೇ ಇರುವವರು. ಅವರು ಅಲ್ಲಿಂದ ಹಳ್ಳಿಯಿಂದ ಆಟೋವೋ ಬಸ್ ಅನ್ನು ಹಿಡಿದು ಬಂದು ಇಲ್ಲಿ ಸೈಬರಿಗೆ ಬಂದು ಇಲ್ಲಿ ಒಂದು 20 ರೂಪಾಯಿ ಕೊಟ್ಟು ಜೆರಾಕ್ಸ್ ಎಲ್ಲ ಮಾಡಿ ಹೋಗುದು, ಅದ್ರ ಬದಲಿಗೆ ಬೇಡ ಮಾರೆ ಅದೇ ದುಡ್ಡಲ್ಲಿ ಇನ್ನೊಂದು ಚಕ್ಕೆಯನ್ನು ಮನೆಗೆ ತಗೊಂಡು ಹೋಗ್ತೇನೆ ಅಂತ ಹೇಳುವವರು ಇರ್ತಾರೆ ಇವತ್ತು. ಯಾಕಂದ್ರೆ ಅಷ್ಟು ಕಷ್ಟ ಈಗ ಅಲ್ಲಿ ಹೋಗಿ ಸೈಬರ್ ಅಲ್ಲಿ ಹೋಗಿ ಅಲ್ಲಿ ನೋಡ್ಬೇಕು ಅವರ ಅವಸ್ಥೆ ಎಷ್ಟು ಸ್ಟಾಪ್ ಆಗ್ತಾರ ಮುಖ್ಯಮಂತ್ರಿಗೆ ಬೇಕಂತ ಸ್ಟಾಪ್ ಎಲ್ಲ ಅವರಿಗೆ ಅಂತ ಬೇಕ ಅವರಿಗೆ ಯಾಕೆ ಅಂತದ್ದೆಲ್ಲ ಕಷ್ಟ ಕೊಡುದು ಅವರಿಗೆ. ಈಗ ಬಡವರಿಗೆ ಅಂತ ಗೊತ್ತಿರುವಾಗ ಅಂತದ್ದೆಲ್ಲ ಕಷ್ಟ ಕೊಡಬಾರ್ದು. ಇಲ್ಲ ಇನ್ನೊಂದು ಸಾರಿ ಡೀಲ್ ಆದ್ರೆ ಒಂದು ಹಕ್ಕಿಗೆ ಒಂದು 5 ರೂಪಾಯಿಗೆ ಕೊಡಿ ತಗೊಳ್ಳಿ ಅವರು ಇಂಥದ್ದೆಲ್ಲ ಮಾಡಬಾರ್ದು. ಯಾಕೆ ಟೋಕನ್ ತಗೊಳ್ಳೋದು ಅದೆಲ್ಲ ಯಾಕೆ ಬೇಕಾ? ಈಗ ಅವ್ರಿಗೆ ಡೀಟೇಲ್ ಕೊಡುವಾಗ ಎಲ್ಲ ಪ್ರೂಫ್ ಕೊಡ್ತಾರೆ, ರೇಷನ್ ಕಾರ್ಡ್ ಕೊಡುವಾಗ ಅವ್ರಿಗೆ ಎಲ್ಲ ಪ್ರೂಫ್ ಕೊಡ್ತಾರೆ, ಮಕ್ಕಳು ಎಷ್ಟಿದ್ದಾರೆ ಎಂಪಿ ಎಲ್ಲ ತಗೊಳ್ತಾರೆ. ಯಾಕೆ ತಗೊಳ್ಬೇಕು ಸೈಬರ್ ಅಲ್ಲಿ ಹೋಗಿ ಟೋಕನ್? ಅದಕ್ಕೆ ಟೋಕನ್ ಅನ್ನೇ ಕೇಳ್ತಾರೆ 16 ಕೆಜಿ ಹಾಕಿ ಉಂಟು ಅಂತ ಹೇಳಿ. ಅಲ್ಲಿ ಕೊಡುದು 12 ಕೆಜಿ ಸೀಮೆಲ್ಲ ಟೋಕನ್ ಕೊಡ್ತಾರೆ, ಅಲ್ಲಿ ಹೋಗಿ ಚೆನ್ನಾಗಿ ಸೀಮೆಲ್ಲ ಇಲ್ಲ. ಯಾರಿಗೋಸ್ಕರ ಇದೆಲ್ಲ ನಾಟಕ ಸರ್ಕಾರ? ನಿಜವಾಗಿ ಇಲ್ಲಿ ವ್ಯವಸ್ಥೆ ಸರಿಯಾಗಬೇಕಾಗಿದೆ.
ಇಲ್ಲಿ ಬಾರೋ 5 ವರ್ಷಕ್ಕೊಮ್ಮೆ ಜನಗಣತಿಗೆ ಬಂದಾಗ ಪೂರ್ತಿ ಡೀಟೇಲ್ಸ್ ತಗೊಳ್ತಾರೆ, ಆಧಾರ್ ಕಾರ್ಡ್ ಮಾಡುವಾಗ ಪೂರ್ತಿ ಡೀಟೇಲ್ಸ್ ತಗೊಳ್ತಾರೆ, ವೋಟರ್ ಐ ಡಿ ಮಾಡುವಾಗ ಮತ್ತೆ ಪುನಃ ಪೂರ್ತಿ ಡೀಟೇಲ್ಸ್ ತಗೊಳ್ತಾರೆ, ಪ್ರತಿಯೊಂದು ಹಂತದಲ್ಲಿ ಸಂಪೂರ್ಣವಾದ ಮಾಹಿತಿ ಪಡಿತಾರೆ. ಇದೆಲ್ಲ ಆದ್ರ ಮೇಲೂ ಮತ್ತೆ ಬಿ ಪಿ ಎಲ್ ಕಾರ್ಡ್ ಕೊಡುವಾಗ ಮತ್ತೆ ಪುನಃ ಅದೇ ಮಾಹಿತಿಗಳನ್ನು ವಾಪಸ್ ಯಾಕೆ ಪಡ್ಕೊಳ್ತಾರೆ ಅನ್ನೋದೇ ಪ್ರಶ್ನೆ. ಅಲ್ಲ ಜನಸಂಖ್ಯೆಗಳು ಈಗ ಮಾಡ್ತಾರಲ್ಲ, ಮಾಡುದು ಎಲ್ಲಿ ಕಾಲ ಅಲ್ಲಿ ಆಫೀಸ್ ಅಲ್ಲಿ ಕೂತ್ಕೊಂಡು ಮಾತ್ರ ಮನೆ ಮನೆಗೆ ಬರ್ಲಿ ಅವರು, ಮನೆ ಮನೆಗೆ ಬರ್ತಾರೆ ಇಲ್ಲ ಆಫೀಸ್ ಅಲ್ಲಿ ಹೋಗಿ, ಇಲ್ಲಾದ್ರೆ ಒಂದು ಅಂಗನವಾಡಿಗೆ ಹೋಗಿ ಅಂಗನವಾಡಿ ಅಲ್ಲಿ ಶಾಲೆಯಲ್ಲಿ ಮಾಡಲಿ. ಇದು ಎಲ್ಲಾದ್ರೂ ಒಂದು ಆಫೀಸ್ ಅಲ್ಲಿ ದೊಡ್ಡ ಎಲ್ಲಿ ಸಿಟಿ ಆಫೀಸ್ ಉಂಟು ಅಲ್ಲಿ ಹೋಗಿ ಸೇರ್ತಾರೆ. ಯಾರು ಗೊತ್ತಾಗ್ತದೆ ಮನೆ ಮನೆಗೆ ಬಂದು ಕರೆಕ್ಟ್ ಕೂತ್ಕೊಂಡು ಒಂದು 10 ನಿಮಿಷ ಒಂದು ಏರಿಯಾಕ್ಕೆ ಒಂದು ಇಷ್ಟು ಒಂದು ದಿನ ಬೆಲೆ ಒಂದು 20 ಮನೆ ಮಾಡಲಿ ಅಷ್ಟೇ ಕೊಡ್ಲಿ. ನಿಜವಾಗಿಯೂ ಬಿ ಪಿ ಎಲ್ ಬಗ್ಗೆ ಅಷ್ಟು ಕಾಳಜಿ ಇದ್ದದಾದ್ರೆ ತಾವ್ ಹೇಳ್ದಾಗೆ ರಾಜಕಾರಣಿಗಳು ಬರ್ಲಿಕ್ಕೆ ಆಗುದಿಲ್ಲ, ಆದ್ರೆ ಅಲ್ಲ ಎಲ್ಲರ ಮನೆಗೆ ರಾಜ ಒಬ್ಬರೇ ಬರ್ಲಿಕ್ಕೆ ಆಗುದಿಲ್ಲ, ಬಟ್ ಅದಕ್ಕೆ ಸರಿಯಾದಂತ ವ್ಯವಸ್ಥೆಗಳನ್ನ ಅದಕ್ಕೆ ಸರಿಯಾದಂತ ಅಧಿಕಾರಿಗಳನ್ನ ನೇಮಕ ಮಾಡಿ ಪ್ರತಿಯೊಬ್ಬರ ಮನೆಗೆ ಕಳಿಸಿ ಬಿ ಪಿ ಎಲ್ ಕಾರ್ಜಿಗೆ ಆತ ಅರ್ಜಿ ಹಾಕ್ದ ಅಂತ ಹೇಳಿದ್ರೆ ಅವನ ಮನೆಗೆ ಒಂದು ವಾರದಲ್ಲಿ ಒಂದು ವಾರ್ಡಿನಲ್ಲಿ ಎಷ್ಟು ಜನ ಅರ್ಜಿ ಹಾಕಿದ್ದಾರೆ, ಅವರ ಮನೆಗೆ ಒಮ್ಮೆಲೆ ಭೇಟಿ ನೀಡುವುದು, ಅವರ ಮನೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅದನ್ನ ನೋಡಿದ್ರೆ ಸಾಕಲ್ಲ ಬಿ ಪಿ ಎಲ್ ಕಾರ್ಡ್ ಯಾರಿಗೆ ನೀಡಬೇಕು ಯಾರಿಗೆ ನೀಡಬಾರ್ದು ಅನ್ನೋದು ಗೊತ್ತಾಗ್ತದೆ. ಹೌದು ಸರಿ, ಈಗ ಯಾರು ಬರ್ತಾರೆ ಬರೋರು ಯಾರಿಲ್ಲ, ಉಡುಪಿಗೆ ಬರ್ತಾರ ಯಾರಾದ್ರೂ ಬರ್ತಾರ ಮನೆಗೆ ಬರೋದಿಲ್ಲ. ಈಗ ನೋಡಿ ಇದು ಬೇಡದೆಲ್ಲ ಮಾಡ್ತಾರೆ, ಈಗ ಇದು ಅಂಗನವಾಡಿ ಟೀಚರ್ ನವರಿಗೆ ಅವರಿಗೆ ಬೇಡದೆಲ್ಲ ಕೆಲಸ ಕೊಡ್ತಾರೆ. ಖಂಡಿತ ಅಂಗನವಾಡಿ ಕೇಂದ್ರದಲ್ಲಿ ಒಂದು ಆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಮನೆಗಳಿಗೆ ತಾವು ನೋಡ್ಕೊಂಡು ಬನ್ನಿ ಅಂತ ಹೇಳಿ ಅವರಿಗೆ ಒಂದು ಸರಿಯಾದಂತ ಒಂದು ವ್ಯಾಲ್ಯೂಯೇಬಲ್ ಸಂಬಳವನ್ನ ಕೊಟ್ಟರೆ ಸ್ಯಾಲರಿಯನ್ನು ಕೊಟ್ಟರೆ ಖಂಡಿತವಾಗಿ ಕೂಡ ನೋಡ್ಕೊಂಡು ಬರ್ತಾರೆ. ಯಾಕೆ ನೋಡಿದ್ರು ಅವ್ರಿಗೆ ಈಗ ನೋಡಿ ಅಲ್ಲಿ ಅಂಗನವಾಡಿ ಅವರಿಗೆ ಸಾವಿರ 5,000 ರೂಪಾಯಿ ಸಂಬಳ, 25 ಸಲ ಅವ್ರಿಗೆ ಮೀಟಿಂಗ್ 25 ಸಲ ಒಂದು ಅರ್ಧ ಮೀಟಿಂಗ್ ಕಷ್ಟ ಕೊಡ್ತಾರೆ ಗೊತ್ತುಂಟು ಅವ್ರಿಗೆ. ಮತ್ತೆ ಅಲ್ಲಿ ಅಲ್ಲಿ ಅಡಿಗೆ ಮಾಡುವವರಿಗೆ 2,500 ಸಂಬಳ ಇಡೀ ದಿನ ಬಹಳ ಒಳ್ಳೆ ಮಾತುಗಳನ್ನ ಆಡಿದ್ರಿ. ಈ ಕುರಿತಾಗಿ ನಾವು ಚರ್ಚೆಯನ್ನ ಮುಂದುವರಿಸ್ತೇವೆ ಸರ್. ತಮ್ಮಲ್ಲಿ ಅವರು ಅದೇ ಮಾತಾಡ್ತಾ ಹೇಳಿದ್ರು, ಯಾಕೆ ಸರಿಯಾಗುದಿಲ್ಲ ಇಲ್ಲಿ ಕರೆಕ್ಟ್ ಆಗಿ ಬಹಳ ಸಿಂಪಲ್ ಆಗಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ಹೆಚ್ಚು ಬೇಡ, ನೀವು ಅಧಿಕಾರಿಗಳು ಬರುದು ಬೇಡ, ರಾಜಕಾರಣ ಬರೋದು ಬೇಡ, ಆ ಕೇಂದ್ರದಲ್ಲಿ ಇರ್ತಕ್ಕಂಥ ಅಂಗನವಾಡಿ ಅವರಿಗೆ ಕರೆಕ್ಟ್ ಸಂಬಳವನ್ನ ಕೊಟ್ಟು ಇವರಿಗೆ ಬೇಡ ಹೊತ್ತಿಗೆ ಎಲ್ಲಾ ರೀತಿಯಲ್ಲಿ ಸಮೀಕ್ಷೆಯನ್ನ ಕಳಿಸ್ಲಿಕ್ಕೆ ಆಗ್ತದೆ ಟೀಚರ್ಸ್ ಗಳನ್ನ, ಅದ್ರ ಬದಲಿಗೆ ಬಿ ಪಿ ಎಲ್ ಕಾರ್ಡ್ದಾರರು ಎಷ್ಟು ಜನ ಇದ್ದಾರೆ ಅಂತ ಅವರಿಗೆ ಸಂಬಳವನ್ನ ಕೊಟ್ಟು ನೋಡ್ಕೊಂಡು ಬನ್ನಿ ಅಂತ ಕಳಿಸಿದ್ರೆ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಬಹಳ ಸಿಂಪಲ್ ಮೆಥಡ್ ಇದು. ಸೊ ಇಷ್ಟು ಅವರಿಗೆ ಗೊತ್ತಾಗುದಿಲ್ವಾ ಅಂತ ತಾವೇನ್ ಹೇಳ್ತೀರಾ? ನಾನು ಹೇಳುದು ಅದೇ ಚರ್ಚೆ ಆಯ್ತು. ಈ ವ್ಯವಸ್ಥೆಗಳ ಕೊರತೆ ಅಂತೇಳಿ ನಾವು ಚರ್ಚೆ ಮಾಡಿದ್ದೇವೆ. ಅವ್ರು ಹೇಳಿದ 100ಕ್ಕೆ 100 ಸತ್ಯ. ನಾನೀಗ ಒಂದು ತಾಲೂಕು ಪಂಚಾಯತ್ 2 ಅವಧಿಯಲ್ಲಿ ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿ ಕೆಲಸ ಮಾಡಿದವ. ಒಂದು ವಾರದಲ್ಲಿ ಒಂದು 3-4 ಸಲ ಉಡುಪಿಗೆ ಮೀಟಿಂಗ್ ಕರೀತಾರೆ. ಅದು ಆಚೆ ಈಚೆ ಹೋಗುವಂಥದ್ದು, ಅಂಗನವಾಡಿ ಟೀಚರ್ಸ್ ಎಲ್ಲ ತುಂಬ ಕೆಲಸ, ಅವ್ರಿಗೆ ಕೆಲಸ ಕಡಿಮೆ ಇಲ್ಲ ಅಲ್ಲಿ. ಆದರೆ ವ್ಯವಸ್ಥೆಯನ್ನು ಸರಿ ತೂಗಿಸಿಕೊಂಡು ಇದನ್ನು ಮಾಡಿಸ್ಬೋದು ಅಂತ ಹೇಳ್ತಾರೆ. ಅಂದರೆ ಸಣ್ಣ ಸಣ್ಣ ಬ್ಲಾಕಿಗೆ ಪರ್ಫೆಕ್ಟ್ ಆಗಿ ಮಾಡುವಂಥ ಕೆಲಸಗಳನ್ನು ಮಾಡಬಹುದು ಅಂತೇಳಿ ಒಂದು ಸಮೀಕ್ಷೆಯ ಬಗ್ಗೆ ಅವರು ಮಾತಾಡಿದರು. ಅದು ಅಗತ್ಯ ಇದೆ, ಅದು ಮಾಡಬೇಕು. ನಾವು ಹೇಳುವಂಥದ್ದು ಅದೇ, ಅದು ಆಗಬೇಕು ಅಂತೇಳಿ ನಾವು ಹೇಳ್ತೇವೆ. ಅಲ್ಲ ಇನ್ನು ಕೆಲವು ಕಡೆ ಏನಾಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಕೊಡುವ ಮನಸ್ಸಿರ್ತದೆ, ಬಟ್ ಸಿಸಿ ಟಿವಿ ಇದೆ ಅಂತ ಹೇಳಿ ಹೆದರ್ಕೊಂಡು ನೀಡದೇ ಇರೋರು ಎಷ್ಟು ಜನ ಇದ್ದಾರೆ. ಮೊನ್ನೆ ನಾವು ಕ್ಯಾಮ್ರಾ ಇಟ್ಕೊಂಡು ಹೋದಾಗ ಅಂಥ ಪ್ರಕರಣಗಳನ್ನು ಕೂಡ ನಾವು ನೋಡಿದ್ದೇವೆ. ಇಲ್ಲ ಮಾರಿ ನಾ ಕೊಡ್ತಿದ್ದೆ ಬಟ್ ಸಿಸಿ ಟಿವಿ ಇದೆ ನಾನು ಕೊಡುದಿಲ್ಲ ಅಂತ. ಕಡೆ ಪಕ್ಷ ಸಿಸಿ ಟಿವಿಯನ್ನು ಅಳವಡಿಸಿದ್ರು ಸಾಕು, ಅಲ್ಲಿ ಹತೋಟಿಗೆ ಬರ್ತದೆ. ನಾನು ಯೋಗೀಶ್ ಶೆಟ್ಟಿ ಅವ್ರಲ್ಲಿ ಕೇಳ್ತಾ ಇರೋದು, ಒಂದೊಮ್ಮೆ ತಮ್ಮ ಸರ್ಕಾರ ಇದ್ದಿದ್ರೆ ಯಾವ ರೀತಿಯಾಗಿ ಮಾಡ್ತಾ ಇದ್ರೆ? ಖಂಡಿತವಾಗಿಯೂ ಕುಮಾರ ಅನ್ನೋ ಕುಮಾರಸ್ವಾಮಿ ಅವರು 20 ತಿಂಗಳ ಒಂದು ಆಡಳಿತ ಅವಧಿಯಲ್ಲಿ ಹೇಗೆ ಈ ರಾಜ್ಯವನ್ನು ನಡೆಸಿದ್ರಂತ ಈ ರಾಜ್ಯದ ಜನತೆ ಕಂಡಿದೆ. ಅವರ ಆಸೆಯು ಹಾಗೆ ಇದೆ. ಅಲ್ಲ, ನಾವು ಭರವಸೆ ಕೊಡುವಂಥದ್ದಲ್ಲ. ಈಗಾಗಲೇ 2 ಸರ್ಕಾರವನ್ನು ಜನತೆ ನೋಡಿ ಆಗಿದೆ. ಮುಂದಿನ ದಿನಗಳಲ್ಲಿ ಕುಮಾರಣ್ಣನವರಿಗೆ, ಕುಮಾರಸ್ವಾಮಿಯವರಿಗೆ ಒಂದು ಪೂರ್ಣಾವಧಿಯ ಅಧಿಕಾರ ಮಾಡುವಂಥ ಆ ಅವಕಾಶ ಬಂತಂತ ಆದರೆ
ಖಂಡಿತವಾಗಿಯೂ ನಾವು ಇಲ್ಲಿಯ ನಮ್ಮ ಜಿಲ್ಲೆಯ ಮಟ್ಟಿಗೆ ಇಲ್ಲಿಯ ಏನು ಸಮಸ್ಯೆ ಇದೆ ಇದರ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸಿ ಹೇಗೆ ಅವರು ಸಹ ಒಂದು ಕೂತ್ಕೊಳ್ತೀರಾ ಅಥವಾ ಈಗವೇ ತಾವು ಹೋಗಿ ಒತ್ತಡವನ್ನು? ಖಂಡಿತ ಖಂಡಿತ. ಅವರು ಅವರು ನೋಡಿ 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 ಅದೇ ಕುಮಾರಣ್ಣನ ಕರೆಸಬಹುದು, ಒತ್ತಡವನ್ನ ಹೇರಬಹುದು, ಯಾಕೆ ಇರುವುದಿಲ್ಲ? ಖಂಡಿತ ಮಾಡಬಹುದು. ನೋಡಿ ಈಗ ಅಲ್ಲಿ ಸರ್ಕಾರದ ಲೆವೆಲ್ಗೆ ನಾವು ಹೇಳುವುದಾದ್ರೆ ಅಧಿಕೃತ ವಿರೋಧ ಪಕ್ಷವಾಗಿ ಬಿಜೆಪಿಯವರು ಇದ್ದಾರೆ. ಸೊ ಅದು ಅವರದ್ದು ಕೆಲಸ ಅಲ್ಲ ಅಲ್ಲ. ಈಗ ನೋಡಿ, ಇಲ್ಲ ಇಲ್ಲ, ಕುಮಾರಸ್ವಾಮಿ ಅವರು ಅದನ್ನು ಮಾಡಲಿಲ್ಲ. ಅಧಿಕೃತ ವಿರೋಧ ಪಕ್ಷವಾಗಿ ಅವರು ಹೋರಾಡ್ತಾ ಇದ್ದಾರೆ ಅಲ್ಲಿ. ನಾವು ನೀವು ನೋಡ್ತಾ ಇದ್ದೀರಿ ಮಾಧ್ಯಮಗಳಲ್ಲಿ, ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಿ, ಖಂಡಿತವಾಗಿ ಹೋರಾಡ್ತಾ ಇದ್ದಾರೆ. ಇತ್ತೀಚೆಗೆ ಈ ವಿಷಯವನ್ನು ನಾವು ಖಂಡಿತವಾಗಿಯೂ ಇದರ ಬಗ್ಗೆಯೂ ನಾವು ಈ ಜಿಲ್ಲೆಯಲ್ಲಿ ಈ ಹೋರಾಟವನ್ನು ನಾವು ಮಾಡ್ತೇವೆ. ಎಸ್ ಎಸ್, ಈ ಕುರಿತಾಗಿ ಕೂಡ ಒಂದು ವಿಷುವಲ್ ಇದೆ, ಅದನ್ನು ನೋಡ್ಕೊಂಡು ಬರೋಣ. ಜಾಸ್ತಿ ಕೊಡಿ ಸ್ವಲ್ಪ, ಈ ಥರದ್ದಾದ್ರೆ ಮಾಡಿ ಕೊಡಿ ಸ್ವಲ್ಪ. ಐದು ಕೆ ಜಿ ಆರು ಕೊಡಿ ಅಣ್ಣ, ಪೂರ ಸಮಸ್ಯೆ ಕೊಡಿ ಅಣ್ಣ, ಪೂರ ಸಮಸ್ಯೆ ಪೂರ ಸಮಸ್ಯೆ ಐದು ಕೆ ಜಿ ಆರು ಕೊಡಿ ಅಣ್ಣ, ಪೂರ ಸಮಸ್ಯೆ ಹಾಂ. ಓ, ಅವರದ್ದು ಕ್ಯಾಮ್ರಾದಲ್ಲಿ ನೋಡ್ತಾರೆ ಅಂತ ಇಲ್ಲದ ಟೈಮಲ್ಲಿ ಮತ್ತೆ ಅವ್ರು ಕೊಡ್ಲಿಕ್ಕೆ ಹೇಳಿದೆ, ನಾವು ಕೊಡ್ಲಿಕ್ಕೆ ಇಲ್ಲ. ರೇಷನ್ ಕೊಡುವಾಗ ಹಾಗಾದ್ರೆ ರೇಷನ್ ಬರುವವರಂತ ಎಣಿಸ್ಕೊಡ್ಬೋದು, ನೀವು ಕೊಡ್ಲಿಕ್ಕೆ ಆಗುದಿಲ್ಲ. ಅವ್ರು ಹೇಳ್ಬೇಕಲ್ವಾ ರೇಷನ್ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗಿ, ಅದಾದ್ರೆ ರೇಷನ್ ಊರಿನವರಂತ ಎಣಿಸ್ತಾರೆ. ಎಸ್, ಸ್ಪಂದನಾ ಟೀಮ್ ಯಾವುದೋ ಒಂದು ವ್ಯಾಪ್ತಿಗೆ ಮಾತ್ರ ಸೀಮಿತವಾಗಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡಲಿಲ್ಲ. ಬದಲಿಗೆ ಉಡುಪಿಯಲ್ಲಿ ಉಡುಪಿ ತಾಲೂಕಿನಲ್ಲಿರ್ತಕ್ಕಂಥ ಅಷ್ಟೂ ನ್ಯಾಯಬೆಲೆ ಅಂಗಡಿಗೆ ನಾವು ವಿಸಿಟ್ ಕೊಟ್ಟಿದ್ದೇವೆ. ಅವ್ರು ಮಾತಾಡ್ದೆ ಹೇಳಿದ್ರು ಸಿ ಸಿ ಟಿ ವಿ ಇದೆ, ಅದಕ್ಕೆ ಅವರಿಗೆ ಭಯದಲ್ಲಿ ಕೊಡಲಿಲ್ಲ. ಇದು ಕೂಡ ಒಂದು ಸಿಂಪಲ್ ಮೆಥಡ್. ಎಲ್ಲ ಕಚೇರಿಗಳಿಗೆ ಸಿ ಸಿ ಟಿ ವಿಯನ್ನು ಅಳವಡಿಸಿದ್ರೆ ಸಾಕು, ಅದು ಸತ್ತಿದೆಯೋ ಬದುಕಿದೆಯೋ ಅದು ಅವ್ರಿಗೆ ಗೊತ್ತಾಗೋದಿಲ್ಲ. ಒಟ್ಟಾರೆ ಓ ಸಿ ಸಿ ಟಿ ವಿ ಇದೆ, ನಾನು ನೀಡಬಾರ್ದು ಅನ್ನುವಂಥ ಒಂದು ಪರಿಜ್ಞಾನ ಆದರೂ ಆ ಥರಲ್ಲಿ ಇರ್ತಾರೆ. ನಾನು ಯೋಗೀಶ್ ಶೆಟ್ಟರಲ್ಲಿ ತಮ್ಮಲ್ಲಿ ಮಾತಾಡ್ತಾ, ಅದೇ 20 ತಿಂಗಳು ನೀವು ಏನು ಹೇಳಿದ್ರಿ ಕುಮಾರಣ್ಣ 20 ತಿಂಗಳು ಇದು ಬಂದಿದ್ರಂತ, ಅದೇ ಕುಮಾರಸ್ವಾಮಿ ಸರ್ಕಾರ 20 ತಿಂಗಳು ಇದ್ದಿದ್ದಾಗ ಸೈಕಲನ್ನು ಪ್ರಥಮ ಬಾರಿಗೆ ತಂದದ್ದು ಅವರು. ಸರ್ಕಾರಿ ಹುಡುಗಿಯರಿಗೆ ಸೈಕಲ್ಗಳನ್ನ ನೀಡಬೇಕು ಅಂತ. ಸೊ ನೀವು ಹಾಗಾದ್ರೆ ಉಚಿತವಾಗಿ ತರ್ತಾರೆ, ಜೆ ಡಿ ಎಸ್ನ ಸರ್ಕಾರಗಳು ಉಚಿತವಾಗಿ ನೀವು ನೀಡಬಹುದು, ಕಾಂಗ್ರೆಸ್ ಅವರು ಉಚಿತವಾಗಿ ನೀಡುವ ಹಾಗಿಲ್ವಾ? ನಾನು ನೀಡಬಾರ್ದು ಅಂತ ನಾನು ಎಲ್ಲೂ ಹೇಳಿಲ್ಲಲ್ಲ. ಅಲ್ಲ, ಕುಮಾರಸ್ವಾಮಿಯವರು ಹೇಳಿದ್ದಾರೆ ಇದು ಉದಾಸೀನ ಆಗ್ತದೆ, ಇವತ್ತು ಅನ್ನಭಾಗ್ಯದಿಂದ ಎಷ್ಟೋ ಮಂದಿ ದುಡಿಯುವವರು ಸುಮ್ಮನೆ ತಿರುಗ್ತಾರೆ ಅಂತ ತಮ್ಮದೇ ಪಕ್ಷದ ವಕ್ತಾರರು ಅವರು. ಆದ್ರೆ ಸೈಕಲ್ಗೂ ಇದಕ್ಕೂ ನಾವು ಹೋಲಿಕೆ ಮಾಡುವಂತದ್ದು ಸರಿಯಾಗುದಿಲ್ಲ. ಎಷ್ಟೋ ಹಳ್ಳಿ ಹಳ್ಳಿಯಿಂದ ಬರುವ ಶಾಲಾ ಮಕ್ಕಳಿಗೆ ನಡ್ಕೊಂಡು ಬರುವಂತದ್ದು ಪಾಪದ ಮಕ್ಕಳಿಗೆ ಕೊಟ್ಟದ್ದು ಖಂಡಿತ, ಅದನ್ನು ನಾನು ಸಮರ್ಥನೆ ಮಾಡ್ಕೊಳ್ತೇನೆ. ಈಗೂ ಇವತ್ತಿಗೂ ಮುಂದುವರಿತಾ ಇದೆ ಅದು. ಅದರಲ್ಲಿ ಏನು ಎಷ್ಟು ಭ್ರಷ್ಟಾಚಾರದ ಬಗ್ಗೆ ನನಗೆ, ಅದು ಸ್ಕೂಲಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕೊಡುವಂಥದ್ದು. ಸರ್ಕಾರ ಶಾಲೆಗಳಿಗೆ ಇವತ್ತು ಏನು ವಿದ್ಯಾರ್ಥಿಗಳ ಕೊರತೆ ಇದೆ ಅದನ್ನು ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡದಿದ್ರು ಇರ್ಬೋದು. ಬಟ್ ಈ ಉಚಿತವಾಗಿ ನೀಡೋದ್ರಿಂದ ಕಾಂಗ್ರೆಸ್ ಸರ್ಕಾರ ತಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತದೆ. ಈ ಗವರ್ಮೆಂಟ್ ಈಗ ಫಸ್ಟಿಗೆ ನಾನು ಸೈಕಲ್ ಅನ್ನ ಅದು ತಪ್ಪು ಅಂತ ಹೇಳ್ತಿಲ್ಲ, ನಿಜಕ್ಕೂ ಅದೊಂದು ಅದ್ಭುತವಾದಂತ ಕೆಲಸ, ಸೈಕಲ್ ನೀಡಿದಂತ ಒಂದು ನಿಜಕ್ಕೂ ಅದ್ಭುತವಾದಂತ ಕೆಲಸ. ಮತ್ತೊಂದು ಮಾಡಿದ್ದಾರೆ ಸರ್ಕಾರ ಹುಡುಗಿಯರಿಗೆ ಕೊಡ್ತು, ಅದಾದ ನಂತರ ಯಡಿಯೂರಪ್ಪ ಸರ್ಕಾರ ಬಂದ ಕೂಡಲೇ ನಾವು ಹುಡುಗರಿಗೂ ಕೊಡ್ತೇವೆ ಅಂತ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಅವರಿಗೆ ಬೇರೆ ಯಾವ್ದು ಉಳಿದಿಲ್ಲ, ನಾವು ಅನ್ನವನ್ನು ಉಚಿತವಾಗಿ ನೀಡ್ತೇವೆ. ಬಿಜೆಪಿ ಸರ್ಕಾರದಲ್ಲಿ ಕೃಷಿ ಸಾಲ 2% ಮತ್ತೆ ಇದು ಅಕ್ಕಿಗೆ 2 ರೂಪಾಯಿ ಒಂದು ಕನಿಷ್ಠ ಮಟ್ಟಕ್ಕೆ ತಂದು ಈಗ ಇವರು 0. ಅದು ಕಾಂಗ್ರೆಸ್ ಬಂದ ನಂತರ ಕೃಷಿ ಸಾಲಕ್ಕೆ 0% ಆಗಿದೆ. ಇದಕ್ಕೆ ಅಂದ್ರೆ ಮತ್ತು
ಕೆಳಗೆ ಈ ಕುರಿತ ಚರ್ಚೆ ಮಾಡೋಣ. ಇನ್ನೋರು ಸಂಪರ್ಕದಲ್ಲಿದ್ದಾರೆ. ಹಲೋ 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 ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇಸ್ಮಾಯಿಲ್ ಉಲ್ಲಾಲ್. ಇಸ್ಮಾಯಿಲ್ ಹೇಳಿ. ಏನಂದ್ರೆ ನೋಡಿ, ಮಾಧ್ಯಮದವರು ಪತ್ರಿಕೆಯವರು ಎರಡು ಪಕ್ಷವನ್ನು ಮಾತ್ರ ಮುಂದೆ ಇರ್ತಾರೆ, ಒಂದು ಕಾಂಗ್ರೆಸ್ ಮತ್ತು ಒಂದು ಬಿಜೆಪಿ. ನಾನು ತಾವು ಕರೆ ಮಾಡೋಕ್ಕಿಂತ ಒಂದು ಕೇಳಿ ಮಾತಾಡ್ಲಿಕ್ಕೆ ಬಿಡಿ. ಯಾಕಂದ್ರೆ ಜನತಾ ದಳ ಈ ಉಂಟಲ್ಲ, ಇದನ್ನು ಹೊಡೆದು ಹಾಕಿರೋ ಪಕ್ಷರು ಮತ್ತು ಮಾಧ್ಯಮ ಮತ್ತು ಪತ್ರಿಕೆಯವರು. ಯಾಕಂದ್ರೆ ಅವ್ರ ಹತ್ರ ದುಡ್ಡಿಲ್ಲ, ದುಡ್ಡು ಕೊಟ್ಟು ಈ ವಂಚನೆ ಮಾಡಿ ಮತ ಪಡ್ಕೊಂಡು ಅವಶ್ಯಕತೆ ಅವರಿಗಿಲ್ಲ. ನಿಜವಾಗ ಏನು ಕೇಳಿ, ನನ್ನ ಮಾತಿಗೆ ಇದು ಕೊಡಿ, ಸ್ವಲ್ಪ ಅವಕಾಶ ಕೊಡಿ. ಯಾಕೆಂದ್ರೆ ಇಲ್ಲಿ ಮಾಧ್ಯಮದವರು ಪತ್ರಿಕೆಯವರು ಅವರ ಪಥವನ್ನೇ ಹಾಕುವುದು, ಅವರ ಸುವರ್ಣ ನೀವು ಪ್ರಚಾರ ಮಾಡ್ತಾ ಇದ್ದೀರಾ. ನಾವೀಗ ಏನು ಬಿಜೆಪಿ ಅವ್ರ ಹತ್ರ ದುಡ್ಡು ತಗೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅಂತ ಹೇಳ್ಕೊಂಡಿದ್ದೇನೋ. ಒಂದು ತಿಂಗಳು ಮೊದಲೇ ಬ್ಯಾಂಕ್ ಅಲ್ಲಿ ಇಟ್ಟಿದ್ರೆ ನಮ್ಗೆ ಕಷ್ಟ ಆಗುತ್ತದೆ ಆಯ್ತಾ? ಎಷ್ಟು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಇಲ್ಲಿ ಯಾವ ಜೆ ಡಿ ಎಸ್ ಪಕ್ಷದ ಅವಶ್ಯಕತೆಯು ನಮಗಿಲ್ಲ. ನಾವು ಬೇರೆ ಮಾಧ್ಯಮದ ಬಗ್ಗೆ ಮಾತಾಡೋದಿಲ್ಲ. ಬಟ್ ಸ್ಪಂದನಕ್ಕೆ ಯಾವ ಜೆ ಡಿ ಎಸ್ ಪಕ್ಷದ ಅವಶ್ಯಕತೆಯೂ ಇಲ್ಲ, ಬಿಜೆಪಿಯ ಅವಶ್ಯಕತೆ ಇಲ್ಲ, ಕಾಂಗ್ರೆಸ್ನ ಅವಶ್ಯಕತೆಯೂ ಇಲ್ಲ. ನಮಗೆ ಅಧಿಕಾರಿಗಳ, ನಿಷ್ಠಾವಂತ ಅಧಿಕಾರಿಗಳ ಅವಶ್ಯಕತೆ ಇದೆ. ಭ್ರಷ್ಟಾಚಾರವನ್ನು ಹೊರಗೆ ತರುವಂತ ಅಧಿಕಾರ, ಹೊರಗೆ ತರುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಅಲ್ಲ, ತಮ್ಮ ಕರೆ ಬರೋಕ್ಕಿಂತ 5 ನಿಮಿಷ ಮೊದಲು ನಾನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಕುಮಾರಶೆಟ್ಟರಲ್ಲಿ ಜೆ ಡಿ ಎಸ್ ಬಗ್ಗೆ ಮಾತಾಡ್ತಾ ಇದ್ದೆ. ತಮ್ಮ ಸರ್ಕಾರ ಇರುವಾಗ ಅದೇನು ಸೈಕಲ್ ಅನ್ನೆಲ್ಲ ತಂದಿದ್ರು, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಬಟ್ ಇಲ್ಲಿ ಯಾರನ್ನ ಕೂಡ ನಾವು ಉತ್ಪ್ರೇಕ್ಷತೆಯಲ್ಲಿ ನೋಡ್ತಕ್ಕಂಥ ಸಂದರ್ಭಕ್ಕೆ ನಾವು ಹೋಗ್ತಾ ಇಲ್ಲ. ಯಾರನ್ನ ಕೂಡ ಹೈ ಲೆವೆಲ್ ಅಲ್ಲಿ ನಾವು ಟ್ರೀಟ್ ಮಾಡುವಂತ ಪ್ರಮೇಯವೇ ನಮ್ಗೆ ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ, ಇವತ್ತು ಇದರಿಂದ ಪೆಟ್ಟಿಗೆ ಹೊರತಾಗ್ತಾ ಇದ್ದವರು ಕೇವಲ ಜೆ ಡಿ ಎಸ್ ಅಲ್ಲ, ಬಿಜೆಪಿ ಅಲ್ಲ, ಕಾಂಗ್ರೆಸ್ ಅಲ್ಲ, ಬಡವರು ಇದಕ್ಕೆ ಪೆಟ್ಟಿಗೆ ಒಳಗಾಗ್ತಿರ್ತಕ್ಕಂಥವ್ರು. ಬಟ್ ಪರ್ಟಿಕ್ಯುಲರ್ ಆಗಿ ಸ್ಪಂದನ ಯಾಕೆ ಇವತ್ತು ಹೆಚ್ಚಾಗಿ ಬಿಜೆಪಿಯನ್ನ ಅಥವಾ ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ಪಕ್ಷ ಹೆಚ್ಚು ಪೈಪೋಟಿಯನ್ನ ಮಾಡ್ತಾ ಇದೆ ಅಂತ ತಾವು ಗಮನಿಸಬಹುದು. ಎಸ್, ಅವರೇ ಇಬ್ರು ಇವತ್ತು ದಕ್ಷಿಣ ಕನ್ನಡದಲ್ಲಿ ಹೆಚ್ಚಿನ ಹಗರಣಗಳು ಬಂದದ್ದು ಜೆ ಡಿ ಎಸ್ ಇಂದ ಬಂದಿದೆ ಅಂತ ಹೇಳ್ತೀರಾ? ಇಲ್ಲ, ಬಂದವರನ್ನ ನಾವು ಕಾಲ ಎಳಿಬೇಕಾಗ್ತದಲ್ಲ. ಸೊ ಹಗರಣಕ್ಕಾಗಿ ನಾವು ಮಾತಾಡ್ತಾ ಇದ್ದೇವೆ. ತಮ್ಮ ಕರೆಗಾಗಿ ಧನ್ಯವಾದಗಳು ಸರ್. ನನ್ನ ತಮ್ಮಲ್ಲೇ ಮುಂದುವರಿಸ್ತಾ, ಒಂದೊಮ್ಮೆ ಜೆ ಡಿ ಎಸ್ ಪಕ್ಷ ಬಂದ್ರೆ ನೀವು ಇದೇ ಅನ್ನಭಾಗ್ಯ ಯೋಜನೆಯನ್ನು ಮುಂದುವರಿಸ್ತೀರಾ, ತೆಗಿತೀರಾ? ನೋಡಿ, ಇದು ನಮ್ಮ ವರಿಷ್ಠರಿಗೆ ಬಿಟ್ಟಂತ ವಿಷಯ. ಅದರ ಬಗ್ಗೆ ಮಾತಾಡುವಷ್ಟು ಹೌದು, ಅದರ ಬಗ್ಗೆ ನಿಖರವಾಗಿ ಹೇಳುವಂತ ಒಂದು ಅಧಿಕಾರ ನನಗಿಲ್ಲ. ನನ್ನ ಒಂದು ಒಂದು ಲಿಮಿಟಿನ ವ್ಯಾಪ್ತಿಯಲ್ಲಿ ಮುಖ್ಯಮಂತ್ರಿ ಆದ್ರಿ ನೋಡಿ, ಇಲ್ಲ, ಅದು ನಾವು ಒಂದು ತಿರುಕನ ಕನಸು ಅಂತ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಒಂದು ಪಕ್ಷದ ನಿಷ್ಠಾವಂತ, ನಾನೊಬ್ಬ ಕಾರ್ಯಕರ್ತ. ನಾನು ನನ್ನ ಬಗ್ಗೆ ಹೇಳಬೇಕಂದ್ರೆ, ನನ್ನ ಕಾಲೇಜು ಜೀವನ ಮುಗಿದ ಕೂಡಲೇ ಈ ಪಕ್ಷಕ್ಕೆ ಸೇರಿದವ. ಇವತ್ತಿಗೂ ಅದರಲ್ಲೇ ಇದ್ದೇನೆ ನಿಷ್ಠೆಯಿಂದ. ಎಷ್ಟರ ತನಕ ಅಧಿಕಾರ ಇಲ್ಲದಿದ್ದರೂ, ಏನಿಲ್ಲದಿದ್ದರೂ, ಯಾವುದೇ ಅದು ಬೇರೆ ನನ್ನ ಒಂದು ಅಭಿಮಾನ. ಈಗ ಅವರು ಇಸ್ಮಾಯಿಲ್ ಉಳ್ಳಾಲ್ರವರು ಪಾಪ ಮಾತಾಡಿದರು. ಅವ್ರು ಮಾತಾಡಿ ನಿಮ್ಮ ಸ್ಪಂದನದ ಬಗ್ಗೆ ಮಾತ್ರ ಅಲ್ಲ, ಎಲ್ಲ ನಿಮ್ಮ ಬಗ್ಗೆ ಮಾತಾಡಿದ್ದಲ್ಲ ಅವರು. ಅವರಿಗೂ ಒಂದು ಒಂದು ಪಕ್ಷದ ಬಗ್ಗೆ ಒಂದು ಅಭಿಮಾನದಿಂದ ಅವರೊಂದು ಮಾತಾಡಿದ್ರು. ವಿನಃ ಅದರ ಬಗ್ಗೆ ಏನೋ ತಪ್ಪು ತಿಳುವಂಥ ಅವಶ್ಯಕತೆ ಇಲ್ಲ. ನಿಜವಾಗಿಯೂ ಕುಮಾರಣ್ಣನವರು ಸಮರ್ಥರಿದ್ದಾರೆ. 20 ತಿಂಗಳ ಆಡಳಿತದಲ್ಲಿ ನೋಡಿದ್ದಾರೆ, ಜನರು ನೋಡಿದ್ರು, ಇನ್ನು ಮಾಧ್ಯಮವರು ನೋಡಿದ್ದೀರಾ. ಖಂಡಿತವಾಗಿಯೂ ಒಂದು ಒಳ್ಳೆಯ ಅದರ ಬಗ್ಗೆ ಏನೋ ಒಂದು ಡಿಸಿಷನ್, ಇದಕ್ಕಿಂತ ಒಳ್ಳೆಯ ರೀತಿಯಲ್ಲಿ ಅವರು ಮುಖ್ಯಮಂತ್ರಿ ಆದರೆ ಖಂಡಿತವಾಗಿಯೂ ಆಡಳಿತ ಮಾಡ್ತಾರೆ ಎಂಬ ಭರವಸೆ ನಮ್ಮಲ್ಲಿ. ಈ ಕುರಿತ ಚರ್ಚೆಯನ್ನು ಮುಂದುವರಿಸ್ತೇವೆ. ಇನ್ನೋರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ. ತಾವು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಾ, ಹೇಳಿ ಹೇಳಿ. ಇದು ಕುಮಾರಸ್ವಾಮಿ ಅಧಿಕಾರ ಬಂದ್ರೆ ಅಣ್ಣ ಪಾಳ್ಯ ಖಂಡಿತವಾಗಿ ಬಂದ್ ಮಾಡೋದಿಲ್ಲ, ಅದಕ್ಕಿಂತ ಮುಂದೆ ಜಾಸ್ತಿ ಕೊಡ್ತಾ ಇರ್ತಾರೆ ಅಂದ್ರೆ ನಮ್ಮ ಭಾವ. ಬಟ್ ಈಗ ಇರುವಂತ ಸಮಸ್ಯೆಗಳಿಗೆ ಯಾವ ಕ್ರಮಗಳನ್ನ ಕೈಗೊಳ್ಳಬಹುದು? ಹಲೋ, ಈಗ ಈಗ ಇರುವಂತ ಸಮಸ್ಯೆಗಳು ಏನಿದೆ? ಈಗ ಅಕ್ರಮವಾಗಿ ಒಂದು ಅಕ್ಕಿಯನ್ನು ನೀಡ್ತಾ ಇರುವಂತದ್ದು, ಇದಕ್ಕೆ ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳಬಹುದು ಈಗ ಸಂದರ್ಭದಲ್ಲಿ ಅಂತ? ಬಹುಶಃ ಸಂಪರ್ಕ ಸರಿಯಾಗಿ ಸಿಗ್ತಿಲ್ಲ ಅಂತ ಅನಿಸ್ತದೆ. ಬಟ್ ನಾನಂತೂ ಬಹಳ ಶೂರಾಗಿ ಹೇಳ್ತೇನೆ, ಇಲ್ಲಿ ಯಾವ ಸರ್ಕಾರ ಬಂದರೂ ಕೂಡ ಇದನ್ನೇ ಮಾಡ್ತದೆ.
ಅನ್ನಭಾಗ್ಯವನ್ನ ತೆಗೆದುಹಾಕುವಂತಹ ಪ್ರಯೋಜನಕ್ಕೆ ಯಾರು ಕೂಡ ಹೋಗುವುದಿಲ್ಲ. ಯಾಕಂತ ಹೇಳಿದ್ರೆ ಅದು ವೋಟ್ ಬ್ಯಾಂಕ್, ಅದರಿಂದವೇ ವೋಟ್ ಸಿಗ್ತಾ ಇರುವಂತದ್ದು. ಬಟ್ ಇಲ್ಲಿ ಆ ನಿಯಮಗಳನ್ನ, ಕ್ರಮಗಳನ್ನ, ಅದರನ್ನ ನೋಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಪ್ರಕ್ರಿಯೆಯನ್ನ ಬಹಳ ಸ್ಪಷ್ಟವಾಗಿ, ನಿಖರವಾಗಿ, ಬಹಳ ಪಾರದರ್ಶಕವಾಗಿ ಮಾಡುವಂತಹ ಅವಶ್ಯಕತೆ ಇದೆ. ತಾವು ಓರ್ವ ಬಿಜೆಪಿಯಲ್ಲಿ ಕೂಡ ತಾವು ತೊಡಗಿಸಿಕೊಂಡವರು, ಬಹಳ ನಾಯಕರೇ, ತಾವೇನು ಹೇಳ್ತೀರಿ ಇದ್ರ ಬಗ್ಗೆ? ಈಗ ಅನ್ನಭಾಗ್ಯ ಎಂಬ ಹೆಸರು ಇಲ್ಲಿ ಮುಖ್ಯ ಅಲ್ಲ. ಪಡಿತರ ವ್ಯವಸ್ಥೆಯಲ್ಲಿ ಅಕ್ಕಿ ಕೊಡುವಂಥದ್ದು, ಅದು ಸಕ್ಕರೆ, ಅಕ್ಕಿ, ಗೋಧಿ, ಚುಮಣೆಣ್ಣೆ ಇತ್ಯಾದಿ ಬರ್ತದೆ. ಅದು ಯಾರು ಕೂಡ, ಯಾವ ಸರ್ಕಾರ ಬಂದರೂ ಕೂಡ ಅದನ್ನು ಮುಗಿಸಿ ಕೈದು ಮಾಡುವಂಥ ಪ್ರಶ್ನೆ ಬರುವುದಿಲ್ಲ. ವ್ಯವಸ್ಥೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಜಾರಿಗೆ ತರುವಂಥ ವ್ಯವಸ್ಥೆಯನ್ನು ಮಾಡುವಂಥದ್ದು ಪ್ರಯತ್ನಗಳು ಖಂಡಿತ ನಡೀತದೆ. ಪಾರ್ಟ್ ಆಫ್ ದಿ ಬಿಜೆಪಿ ಆಗಿ ನಾನು ಇಲ್ಲಿ ಹೇಳುವಂಥದ್ದು. ಈಗ ನಾವು ಇಲ್ಲಿ ಚರ್ಚೆ ಮಾಡುವಂಥದ್ದು ಒಂದು ಕಾಂಗ್ರೆಸ್ಸಿನ ಮೇಲೆ ಅಥವಾ ಅಧಿಕಾರಿಗಳ ಮೇಲೆ ಅಂತೇಳಿ ಅಲ್ಲ. ಒಂದು ವ್ಯವಸ್ಥೆಯನ್ನು ಮಾಡುವಾಗ ಅದಕ್ಕೊಂದು ಒಂದು ಒಳ್ಳೆಯ ರೀತಿಯ ಒಂದು ರೀತಿ ಮಾಡುವೆ, ತಪ್ಪಾದದ್ದನ್ನು ಸರಿ ಮಾಡಬೇಕಂತೇಳಿ. ನಾವು ಸುಮ್ಮನೆ ಚರ್ಚೆ ಅಲ್ಲ, ಈ ಸ್ಪಂದನ ಟಿ ವಿಯದ್ದು ಒಂದು ಆಂದೋಲನ, ಇದು ಸುಮ್ಮನೆ ಅಂತೇಳಿ ಆಗಬಾರ್ದು. ಒಂದು ವ್ಯವಸ್ಥೆಯಲ್ಲಿ ಯಾರಿಗೆ ಸಿಗಬೇಕಾ ಬಡವರಿಗೆ ಅದು ಸಿಗುವಂಥದ್ದು. ಎ ಪಿ ಎಲ್ ಅಂತೇಳಿ ಗುರುತಿಸಿಕೊಂಡವರು ಅನೇಕ ಮಂದಿ ಬಡವರು ಇರಬಹುದು. ಈ ರೀತಿ ಅದನ್ನು ಒಂದು ವ್ಯವಸ್ಥಿತವಾಗಿ ತರುವಂಥ ರೀತಿಯಲ್ಲಿ ಅದು ಫಲಕಾರಿಯಾಗಬೇಕು ಅಂತೇಳಿ ನನ್ನ ಭಾವನೆ. ಬಿ ಜೆ ಪಿ ಬಂದರೆ ಇದು ಕಾರ್ಯಕ್ರಮವನ್ನು ನಿಲ್ಲಿಸುವಂಥ ಪ್ರಶ್ನೆ ಇಲ್ಲ. ಅನೇಕ ಕಾರ್ಯಕ್ರಮಗಳು ಬಿ ಜೆ ಪಿ ಸರ್ಕಾರ ಇರುವಾಗ ಅನೇಕ ಕಾರ್ಯಕ್ರಮಗಳು ಬಂದಿದೆ. ಬಟ್ ಇಲ್ಲಿ ಇವತ್ತು ಸರ್ಕಾರವೇ ಹೇಳ್ತದೆ ಅನ್ನಭಾಗ್ಯ ಯೋಜನೆಯಿಂದ ಅವ್ರಿಗೇನು ಎಕನಾಮಿಕಲಿ ಯಾವುದೇ ಡೆವಲಪ್ಮೆಂಟ್ ಆಗಲಿಲ್ಲ, ಬದಲಿಗೆ ಲಾಸಿಗೆ ಹೋಗ್ತಾ ಇದೆ. ಇವತ್ತು ರೈತರಲ್ಲಿ 23 ರೂಪಾಯಿಗೆ 30 ರೂಪಾಯಿಗೆ ಅಕ್ಕಿಯನ್ನು ತೆಗೆದುಕೊಂಡು ಇಲ್ಲಿ ಉಚಿತವಾಗಿ ನೀಡ್ತಾ ಇರುವಂಥದ್ದು. ಸೊ ಇದು ಎಕನಾಮಿಕಲಿ ಒಂದೊಮ್ಮೆ ಅದು ನಿಮ್ಮ ಪಕ್ಷ ಬಂದಾಗ ನೀವೇನು ನಿಲ್ಲಿಸೋದಿಲ್ಲ ಅಂತ ಹೇಳಿದ್ರಿ, ಸರ್ಕಾರದ ಉದ್ದೇಶದಿಂದ ಇದು ಯಾವ ರೀತಿ ಸರಿ ಅಂತ? ಈಗ ಯೋಜನೆಗಳು ಬರ್ಡನ್ ಮಾಡ್ಕೊಳ್ಳೋ, ತಮ್ಮ ಖಜಾನೆಯನ್ನು ಬರ್ಡನ್ ಮಾಡ್ಕೊಳ್ಳುವಂಥದ್ದು ಖಜಾನೆ ಅಂದರೆ ಯೋಜನೆಗಳು, ಅನೇಕ ಯೋಜನೆಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಇದರಲ್ಲಿ ನಡೆಯುವಂಥದ್ದು ನೋಡಿ. 25-75 50-50 75-25 ಈ ರೀತಿ ಬರುವಂಥ ಅನೇಕ ಯೋಜನೆಗಳು. ಈಗ ಈ ಪಡಿತರ ವ್ಯವಸ್ಥೆಗೂ ಕೇಂದ್ರ ಸರ್ಕಾರದ ಟೈಅಪ್ ಇದೆ. ಅಂತ್ಯೋದಯ ಯೋಜನೆಗೆ ಪೂರ್ತಿಯಾಗಿ ಕೇಂದ್ರ ಸರ್ಕಾರ ಕೊಡುವಂಥದ್ದಿದೆ. ಆ ರೀತಿ ಕೇಂದ್ರದಿಂದ ಬಂದು ನಮಗೆ ಕೊಡುವಂಥದ್ದು, ಲಾಸ್ ಮಾಡಿಕೊಂಡು ಮಾಡುವಂಥದ್ದು ಪ್ರಶ್ನೆ ಬರುವುದಿಲ್ಲ ಇಲ್ಲಿ, ಗೊತ್ತಾಯ್ತಲ್ಲ. ಒಂದು ಸ್ವಲ್ಪ ಸರ್ಕಾರ ಲಾಸ್ ಅಂತೇಳಲ್ಲ, ಸರ್ಕಾರದ ಆ ಬಜೆಟ್ನಲ್ಲಿ ಇಡುವಂಥದ್ದು ವ್ಯವಸ್ಥೆಗಳು. ಬಟ್ ಅದು ಅದರಿಂದ ಪರಿಣಾಮಕ್ಕೊಳಗಾಗಿರುವಂಥದ್ದು ಎಲ್ಲರೂ ಕೂಡ. ಯಾಕಂತ ಹೇಳಿದರೆ ಇಲ್ಲಿ ಉಚಿತವಾಗಿ ಅಥವಾ ನೀಡ್ತಾರೆ ಅಥವಾ ಸರ್ಕಾರ ಲಾಸಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಆ ಪ್ರತಿಯೊಂದು ರೂಪಾಯಿಯಲ್ಲಿ ಕೂಡ 6 ಕೋಟಿ ಕನ್ನಡಿಗನ ಆಸ್ತಿ ಇರ್ತದೆ, ಖಂಡಿತ ಇರ್ತದೆ. ತೆರಿಗೆಯ ಹಣದಿಂದ ಅದು ಹೋಗುವಂಥದ್ದು. ಸೊ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದಾಗ ಆ ಸಂಪನ್ಮೂಲ ಕ್ರೋಢೀಕರಣಕ್ಕೆ ವಿಶೇಷವಾಗಿ ಬಡವನ ಕಿಸೆಗೆ ಬರುವುದಿಲ್ಲ, ಕಿಸೆಯಿಂದ ಅಲ್ಲ. ನಾನು ವಿಶೇಷವಾಗಿ ಹೇಳ್ತೇನೆ, ಬಿ ಜೆ ಪಿ ಸರ್ಕಾರ ಬಂದಾಗ ಪ್ರತ್ಯೇಕವಾದ ಕೃಷಿ ಬಜೆಟನ್ನು ಕೂಡ ಮಂಡಿಸಿದಂಥ ಒಂದು ವ್ಯವಸ್ಥೆ ಮಾಡಿದೆ. ನಾನು ಮೊನ್ನೆ ಇಲ್ಲಿ 1 ಗಂಟೆ ಪ್ರಚಲಿತದಲ್ಲಿ ನಾನು ಮಾತಾಡಿದ್ದೇನೆ. ನಾನು ಅದನ್ನು ಮಾತಾಡ್ತಾ ಹೋದರೆ ನೋಡಿ, ನಾನು ಒಂದೇ ಒಂದು ಉದಾಹರಣೆ ಕೊಡ್ತೇನೆ. ನೀರಾವರಿ ಅಂತೇಳಿ ಹೇಳುವಂಥದ್ದು ಬಹಳ ಬಹಳ ಮುಖ್ಯವಾದ ಒಂದು ವಿಷಯ. ಒಟ್ಟು ಅಭಿವೃದ್ಧಿಯ ವ್ಯವಸ್ಥೆ ಅದರ ಬಗ್ಗೆ ಮಾತಾಡೋಣ. ಇನ್ನೊರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಭುಜಂಗ ಬೆಳಪಿಂದ ಹೇಳಿ ಹೇಳಿ ಹೇಳಿ. ನೋಡಿ ಸರ್, ಇದು ಈ 25% ಎಲ್ಲ ಇದು ಪಂಚಾಯತ್ಗೆಲ್ಲ 1 ಲಕ್ಷ 1.5 ಲಕ್ಷ ಎಲ್ಲ ಬರ್ತಲ್ಲ ಸರ್, ಅದು ಯಾವ್ದಕ್ಕೆ ಯೂಸ್ ಮಾಡ್ತೀರಾ ಸರ್? ಬಹಳ 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 ಗಂಭೀರವಾದಂತ ಪ್ರಶ್ನೆ ಇದು. ಗಂಭೀರ ಅದು 25% ಬರ್ತದೆ ಹಣ ಎಲ್ಲ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ, ಅದು ಯಾವ್ದಕ್ಕೆ ಎಲ್ಲ ಪಂಚಾಯತ್ ಯಾವ ಪಂಚಾಯತ್ಗೆ ಬರ್ತದೆ, ಯಾವ ಪಂಚಾಯತ್ ಬಂದ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಸರ್? ಸರಿ, ಯಾವ್ದಕ್ಕೆ ಯೂಸ್ ಮಾಡ್ತಾ ಇರುವಂತ ಇದ್ದಾರೆ ಅನ್ನುವಂತ ಪ್ರಶ್ನೆ ಅದು. ಇದು ನೋಡಿ, ಇದು ಯಾವ ಪಂಚಾಯತ್ಗೆ ಹೇಳಿದ್ರೆ ಕೇಳಿದ್ರೆ ಅದು ಯಾವುದು ಬರುದಿಲ್ಲ ಅಂತ ಹೇಳಿ. ಯಾವ ಪಂಚಾಯತಿಯಲ್ಲಿ ಬೆಳಪ ಪಂಚಾಯತಿಗೆ ದೊಡ್ಡ ಆಧರಣ ಈ ಬೆಳಪ ಪಂಚಾಯತ್ ಉಂಟಲ್ಲ, ಹೇಳಲಿಕ್ಕೆ ಇಲ್ಲ ಸರ್. ಅಲ್ಲ, ತಮ್ಮದು ಮಾದರಿ ಗ್ರಾಮ, ತಾವ ಹೇಗೆ ಮಾದರಿ ಮಾದರಿ ಅಂದ್ರೆ ಇದು ಇಲ್ಲಿ ಬೆಳಪು ಅಂದ್ರೆ ದೊಡ್ಡ ಮಾದರಿ ಅಂದ್ರೆ ಯಾವ ಇದಕ್ಕೆ ಮಾತಾಡ್ಲಿಕ್ಕೆ ಇಲ್ಲ ಸರ್, ಇಲ್ಲಿ ಅಂತ ಪರಿಸ್ಥಿತಿ ಇಲ್ಲಿ ಬೆಳಪು. ಹಣ ಎಲ್ಲ ಎಲ್ಲಿ ಮಾಡ್ತಾರ ಏನ್ ಮಾಡ್ತಾರ ಕೇಳಿದ್ರೆ ಅದಕ್ಕೆ ಆಯ್ತು ಇದಕ್ಕೆ ಆಯ್ತು ಹೇಳ್ತಾರೆ. ಇದು ಯಾರು ಮಕ್ಕಳಿಗೆ ಯಾವ ಸಾಲಿಗೆ ಸ್ಕಾಲರ್ಶಿಪ್ ಆಗಿ ಏನಾದ್ರೂ ಕೊಡ್ತಾರೆ ಇವರು? ಇವತ್ತು ಈ ಬಿ ಪಿ ಎಲ್ ಕಾರ್ಡ್ನ ಈ ಒಂದು ಪ್ರಕ್ರಿಯೆ ಏನಾಗ್ತಾ ಇದೆ, ಇದ್ರ ಬಗ್ಗೆ ತಾವೇನ್ ಮಾತಾಡ್ತೀರಾ, ತಾವೇನ್ ಹೇಳ್ತೀರಾ?
ಬಿಪಿಎಲ್ ಸರ್, ಬಿಪಿಎಲ್ ಇದು ಎಲ್ಲ ಹಣ ಸರ್ ಇಲ್ಲಿ ಹಾಕ್ತದೆ ಸರ್, ಇದು ಎಲ್ಲ ಹಾಕಿ ಇಟ್ಕೊಂಡು ಅಂಗಡಿಗೆಲ್ಲ ಮಾರ್ತಾರೆ ಸರ್ ಇಲ್ಲಿ, ರೇಷನ್ನಿಂದ ಕೊಂಡೋಗ್ತಾರೆ, ಮತ್ತೆ ಅಂಗಡಿಗೆ ಅವರಿಗೆಲ್ಲ ಮನೆಯವರಿಗೆಲ್ಲ 20 ರೂಪಾಯಿಗೆ ಮಾರ್ತಾರೆ. ಆ ಪ್ರಶ್ನೆಗೆ ಏನು ನಿಮ್ದು ಉತ್ತರ ಉಂಟು ಸರ್? ಅದೇ ವಿಷಯ ಮಾತಾಡೋದು, ಅದೇ ವಿಷಯ ಮಾತಾಡೋದು. ಸಂತರ ಪೂಜಾರಿ ಅವರು ಹೇಳ್ತಾರಲ್ಲ ಸರ್, ಎಸ್ ಎಸ್ ತಮ್ಮ ಪ್ರಶ್ನೆ ಧನ್ಯವಾದಗಳು. ಬಹುಶಃ ನನಗೆ ಶಂಕರ ಪೂಜಾರಿ ಅವರಲ್ಲೇ ಉತ್ತರವನ್ನು ಪಡಿತೇನೆ. ಬಟ್ ಇದಕ್ಕಿಂತ ಮೊದಲಿಗೆ ನಾವು ಅಂತ ಒಂದು ವಿಷುವಲ್ ಅನ್ನು ಕೂಡ ನೋಡಿದ್ದೇವೆ, ನಮ್ಮ ಹತ್ರ ಆ ಒಂದು ವಿಷುವಲ್ ಕೂಡ ಇದೆ. ಏನಂತ ಹೇಳಿದ್ರೆ ಈ ನ್ಯಾಯಬೆಲೆ ಅಂಗಡಿಯಲ್ಲಿ ಆ ಒಂದು ಖರೀದಿ ಮಾಡಿ ಅಕ್ಕಿಯನ್ನ ಖರೀದಿ ಮಾಡಿ ಅದೇ ಸ್ಥಳದಲ್ಲಿ ಬೇರೆಯವರಿಗೆ ಮಾರುವುದನ್ನ ಕೂಡ ನಾವು ನೋಡಿದ್ದೇವೆ. ಸಾಧ್ಯ ಉಂಟು, ನಿನ್ನೆ ಅದನ್ನ ನಾವು ತೋರಿಸಿದ್ವಿ. ಸೊ ಇದನ್ನ ಕೂಡ ಕಡಿವಾಣ ಹಾಕುವಂತ ಪ್ರಯತ್ನವನ್ನ ಇವತ್ತು ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಬಿಪಿಎಲ್ ಕಾರ್ಡಿನ ಹೆಸರನ್ನ ಇಟ್ಟುಕೊಂಡು ಅಕ್ಕಿಯನ್ನ ತಗೊಂಡು ಬೇರೆಯವರಿಗೆ ಮಾರ್ತಾರೆ ಅಂತ ಹೇಳಿದ್ರೆ ಅದು ಕೂಡ ಲಾಸ್, ಸರ್ಕಾರಕ್ಕೆ ಲಾಸ್. ಒಟ್ಟಾರೆಯಾಗಿ ಸರ್ಕಾರ, ನನ್ನ ಸರ್ಕಾರ, ನನ್ನ ಕರ್ನಾಟಕದ ಸರ್ಕಾರ ಬಹಳ ಬಡತನದಲ್ಲಿ ಹೋಗ್ತದೆ ಅಂತ ಹೇಳಿದ್ರೆ ಅದು ಯಾರು ಕೂಡ ಒಪ್ಪುದಿಲ್ಲ, ಯಾರು ಕೂಡ ಅದಕ್ಕೆ ತಯಾರಿಲ್ಲ. ನನ್ನ ಸರ್ಕಾರ ಒಂಚೂರು ಶ್ರೀಮಂತಿಕೆಯಿಂದವೇ ಇರಬೇಕು, ನಮ್ಮೆಲ್ಲರಿಗೂ ಕೂಡ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ಅನ್ನುವುದೇ ಎಲ್ಲ ಪ್ರಜೆಗಳ ಅದೊಂದು ಆಕಾಂಕ್ಷೆ ಆಗಿರ್ತದೆ. ಸರ್ಕಾರಿ ಯಂತ್ರಕ್ಕೆ ಯಾವುದೂ ಆಗದೇ ಇರುವಂತ ಪ್ರಶ್ನೆ ಇಲ್ಲ, ಇಚ್ಛಾಶಕ್ತಿ ಬೇಕು, ಇಚ್ಛಾಶಕ್ತಿ. ಮತ್ತೆ ನಾನು ಹೇಳಿದಾಗೆ ಅಧಿಕಾರಿಗಳಿಗೆ ಕೆಲಸ ಮಾಡಲಿಕ್ಕೆ ಒಳ್ಳೆಯ ವಾತಾವರಣ ಕೂಡ ಬೇಕು. ಎರಡು ವಿಷಯ ಹೇಳಬಹುದು, ವಾತಾವರಣ ಎಲ್ಲ ಬಂತ, ಅದರಲ್ಲಿ ಅವರಿಗೆ ಸೌಲಭ್ಯಗಳು ಎಲ್ಲ ಬೇಕು. ಹಾಗೆ ಆ ರೀತಿ ಬೇಕು. ಒಂದು ಒಂದು ಇರುವುದು 4 ಜನ, ಪಂಚಾಯತ್ಗಳು 80, ಆ ರೀತಿ ಆದರೆ ಕಷ್ಟ ಅಲ್ವಾ? ಆ ರೀತಿ ಒಂದು ಆ ರೀತಿಯ ವ್ಯವಸ್ಥೆ ಬೇಕು. ಕೆಲಸ ಯಾವ ರೀತಿಯಾಗಿ ಅದನ್ನ ಹಿಡಿತವನ್ನ ಯಾರು ಮಾಡಬಹುದು ಅಂತ. ಯಾಕಂತ ಹೇಳಿದ್ರೆ ಇವತ್ತು ಲೋಕಾಯುಕ್ತ ನಮ್ಮೊಂದಿಗಿಲ್ಲ, ಇವತ್ತು ಲೋಕಾಯುಕ್ತ ಇಲಾಖೆ ಅನ್ನುವುದು ಇಲ್ಲ, ದುರ್ಬಲಗೊಳಿಸಿದ್ದಾರೆ. ಇನ್ನೊಂದು ಪರ್ಯಾಯ ಒಂದು ಬಂದಿದೆ, ಅದು ಇಷ್ಟರ ಮಟ್ಟಿಗೆ ಕಾರ್ಯನಿರ್ವಹಿಸುತ್ತಿದೆ ಅನ್ನುವಂತ ಪ್ರಶ್ನೆ ಇವತ್ತು ಎಲ್ಲರಿಗೂ ಇದೆ. ಒಂದು ವಿಷಯ ನೆನಪಾಯಿತು, ಈ ಪಡಿತರ ವ್ಯವಸ್ಥೆಯಲ್ಲಿ ಎಷ್ಟು ಸ್ಟ್ರಿಕ್ಟ್ ಉಂಟು ಅಂತ ಹೇಳಿದ್ರೆ, ಗ್ರಾಮೀಣ ಜನರನ್ನು ಒಳಗೊಂಡಂತೆ ಒಂದು ಸಮಿತಿ ಇದೆ ಪಂಚಾಯತ್ ಮಟ್ಟದಲ್ಲಿ, ಜಾಗೃತಿ ಸಮಿತಿ ಅಂತ ಹೇಳಿ ಒಂದು, ಅದು ಪವರ್ಫುಲ್, ಅದು ಪವರ್ಫುಲ್ ಕಮಿಟಿ. ಒಂದು ನೆನಪಾಯ್ತು ನನಗೆ, ಅದರ ಸಭೆ ನಡೀತದ, ಅದರ ಸಭೆಗಳು ತಿಂಗಳಿಗೊಂದು ಈಗ ನಡೀತದ ಅಂತೇಳಿ ನೋಡಬೇಕು. ಈ ಪಡಿತರದ ಬಗ್ಗೆನೇ ಚರ್ಚೆ ಮಾಡುವಂಥದ್ದು ಜಾಗೃತಿ ಸಮಿತಿ ಅಂತೇಳಿ ಇದೆ. ಮತ್ತು ಹೆಚ್ಚಾಗಿ ಈಗ ಸರ್ಕಾರ ಹೇಳಿತು ಪಡಿತರ ಅಂಗಡಿಗಳನ್ನು ಓಪನ್ ಮಾಡಲಿಕ್ಕೆ ನಿರುದ್ಯೋಗಿಗಳಿಗೆ ಅವಕಾಶಗಳನ್ನು ಕೊಡುವಂಥದ್ದು ಅಂತೇಳಿ. ಇಲ್ಲಿ ಆಲ್ಮೋಸ್ಟ್ ನಮ್ಮ 2 ಜಿಲ್ಲೆಯಲ್ಲಿ ಈ ಸಹಕಾರಿ ಸಂಘಗಳ ಮೂಲಕ ಮುಂಚಿನಿಂದಲೂ ಪಡಿತರ ಕೊಡುವಂಥ ವ್ಯವಸ್ಥೆಯೇ ಜಾರಿಯಲ್ಲಿ ಉಂಟು. ಸಹಕಾರಿ ಸಂಘದ ಆಡಳಿತವು ಸ್ವಲ್ಪ ಚುರುಕಾಗಬೇಕು, ಪಂಚಾಯತ್ಗೆ ಪೂರ್ತಿ ಜವಾಬ್ದಾರಿ. ಈ ಜಾಗೃತಿ ಸಮಿತಿ ಉಂಟಲ್ವಾ, ಅದು ಪಂಚಾಯತಿನ ಮಟ್ಟದಲ್ಲೇ ಇರ್ತದೆ, ತುಂಬ ಅಧಿಕಾರ ಇರುವಂಥ ಒಂದು ಇದು ಸಮಿತಿ ಅದು ಸರ್. ಅದಕ್ಕೆ ಒಟ್ಟಾರಾಗಿ ತಾವು ಈ ಒಂದು ಪ್ರಕರಣದ ಬಗ್ಗೆ, ಈ ಒಂದು ಹಗರಣದ ಬಗ್ಗೆ ತಾವು ಕಡೆಯದಾಗಿ ಏನು ಹೇಳ್ತೀರಾ? ನಾನು ಹೇಳುವುದಾದರೆ, ನಾನು ಮೊದಲು ಹೇಳಿದಾಗೆ ಈ ಸಂಬಂಧಪಟ್ಟ ಇಲಾಖೆಯವರು, ನಾನು ಮುಖ್ಯಮಂತ್ರಿಗಳಾಗಲಿ ಮಿನಿಸ್ಟರ್ಗಳಾಗಲಿ ಅವರದ್ದು ಜವಾಬ್ದಾರಿ ಇರ್ಬೋದು, ಆದರೆ ಮುಖ್ಯವಾಗಿ ಈ ಆಡಳಿತ ವ್ಯವಸ್ಥೆ ಇದರ ಬಗ್ಗೆ ಸರಿಯಾಗಿ ಗಮನ ಹರಿಸಿ ಈ ಯಾರಿಗೆ ಇನ್ನೂ ಅರ್ಹರಿದ್ದಾರೆ ಅವರನ್ನು ಹುಡುಕಿ ಈ ಬಿ ಪಿ ಎಲ್ ಕಾರ್ಡ್ಗಳನ್ನು ಕೊಡಿಸಿ ಹೋಗಿದ್ದಾರೆ ಅವರಿಗೆ ಕೊಡಿಸಿ, ಯಾರು ಅನರ್ಹ ಈಗ ಅಗತ್ಯ ಇಲ್ಲದೆ ತಗೊಂಡಿದ್ದಾರೋ ಅದನ್ನು ಸಹ ಪರಿಶೀಲಿಸಿ ಅದನ್ನು ರದ್ದುಗೊಳಿಸಿ ಸರ್ಕಾರದ ಬೊಕ್ಕಸಕ್ಕೆ ಒಂದು ಪೆಟ್ಟು ಬೀಳುವಂಥ ವ್ಯವಸ್ಥೆಯನ್ನು ತಪ್ಪಿಸಿ ಈ ಕಾಳ ದಂಧೆಯನ್ನು ತಪ್ಪಿಸಿ ಅಂತ ನನ್ನ ಮನವಿ. ತಮಗಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ನಮ್ಮೊಂದಿಗೆ ಚರ್ಚೆಯಲ್ಲಿ ಭಾಗವಹಿಸ್ತಕ್ಕಾಗಿ ತಮಗಿಬ್ಬರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಇದು ವೀಕ್ಷಕರೇ, ಇದೇ ಕಾರ್ಯಕ್ರಮ ಮುಂದುವರಿತದೆ. ಪುಟ್ಟದೊಂದು ವಿರಾಮದ ನಂತರ ಮತ್ತೊಮ್ಮೆ ನಾನು ನಿಮ್ಮೆಲ್ಲರನ್ನು ಭೇಟಿ ಆಗ್ತೇನೆ. ಅದಿರ್ತೇನೆ, ಕೀಪ್ ವಾಚಿಂಗ್ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.
ಭಾಗ್ಯ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ನಾನು ಕಮಲ್ ನಯನ್. ಇವತ್ತು ಅನ್ಯಾಯ ಭಾಗ್ಯ ಏನಿದು ಅಂತಕ್ಕಂಥದ್ದನ್ನು ನಿನ್ನೆಯಿಂದ ನೀವು ನೋಡ್ತಾನೆ ಇದ್ದೀರಿ. ಸ್ಪಂದನದೊಟ್ಟಿಗೆ ನಿನ್ನೆಯಿಂದ ಸಾಕಷ್ಟು ಗಂಟೆಗಳ ಕಾಲವನ್ನು ಕಳೀತಾ ಇದ್ದೀರಿ. ಏನು ಕರಾವಳಿ ಮತ್ತು ಉಡುಪಿ ಭಾಗದಲ್ಲಿ ಯಾವ ರೀತಿಯಾಗಿ ಒಂದು ಪಡಿತರ ವಿತರಣೆಯಲ್ಲಿ ಅನ್ಯಾಯವೆಸಗ್ತಾ ಇದ್ದಾರೆ, ಜೊತೆಗೆ ಈ ಅನ್ಯಾಯಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇರ್ಬೋದು, ಈ ಅನ್ಯಾಯ ಯಾವ ರೀತಿಯಾಗಿ ಸಾಂಗವಾಗಿ ನಡೀತಾ ಇದೆ. ಇಲ್ಲಿ ಮರಳುಗಾರಿಕೆ ಮಾತ್ರವಲ್ಲ, ಪಡಿತರದಲ್ಲಿಯೂ ಕೂಡ ಸಾಕಷ್ಟು ಒಂದು ದೊಡ್ಡ ಹಣದುಬ್ಬರವೇ ಆಗ್ತಾ ಇದೆ. ಸಾಕಷ್ಟು ಪ್ರಮಾಣದ ಒಂದು ರೀತಿಯ ಸರಬರಾಜು ಸಲೀಸಾಗಿ ಲೀಲಾಜಾಲವಾಗಿ ನಡೀತಾ ಇದೆ ಅಂತಕ್ಕಂಥ ಮಾತುಕತೆ ಕೇಳ್ತಿದ್ದ ಹಾಗೆ ಸ್ಪಂದನ ಟಿವಿ ಅದರ ಬೆಂಬಿತ್ತು ನಿಮ್ಮ ಮುಂದೆ ಸಾಕಷ್ಟು ಸತ್ಯಗಳನ್ನು ಬಿಚ್ಚಿಡ್ತಕ್ಕಂಥ ಪ್ರಯತ್ನವನ್ನು ನಿನ್ನೆಯಿಂದ ಕೂಡ ಮಾಡಲಾಗಿದೆ. ಇದುವರೆಗೂ ಕೂಡ ಸಾಕಷ್ಟು ಅತಿಥಿಗಳು ಆ ಬಗ್ಗೆ ತಮಗೆ ಅನಿಸಿದ ಅನಿಸಿಕೆಗಳನ್ನು ನೇರವಾಗಿ ನಿಮ್ಮೊಟ್ಟೆಗೆ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಇನ್ನು ಮುಂದುವರೆದು ಕೂಡ ನಮ್ಮ ಸ್ಪಂದನ ವಾಹಿನಿಗೆ ದೊರೆತಂಥ ಸಾಕಷ್ಟು ಮಾಹಿತಿಗಳು, ದಾಖಲೆಗಳು, ಜೊತೆಗೆ ಇದನ್ನು ಯಾವ ರೀತಿಯಾಗಿ ಸರಿಪಡಿಸಬಹುದು, ಅದಕ್ಕೇನಾದರೂ ಸರಿಯಾದ ಮಾರ್ಗಗಳು ಇದಾವೆಯೇ ಅಂತಕ್ಕಂಥ ಪ್ರಶ್ನೆಗಳನ್ನು ಕೂಡ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವುದಕ್ಕೆ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೆ. ಬನ್ನಿ ವೀಕ್ಷಕರೇ, ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ಕಂಡಂತಹ ಈ ರೀತಿಯಾದಂಥ ಅವಘಡಗಳು, ಅನ್ಯಾಯಗಳನ್ನು ಗಮನಿಸಿದಲ್ಲಿ ಸ್ಪಂದನ ವಾಹಿನಿಯೊಟ್ಟಿಗೆ ನೇರವಾಗಿ ಕರೆಯನ್ನು ಮಾಡ್ಬೋದು, ಕರೆ ಮಾಡಿ ನಮ್ಮೊಟ್ಟಿಗೆ ಹಂಚಿಕೊಳ್ಳಬಹುದು. ಜೊತೆಗೆ ಸರ್ಕಾರಕ್ಕೆ ಇದರ ಬಿಸಿಯನ್ನು ಮುಟ್ಟಿಸೋದಕ್ಕೆ ನಿಮ್ಮ ಪುಟ್ಟ ಕೊಡುಗೆಯನ್ನು ಕೂಡ ನೀವು ನೀಡಬಹುದು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮೊಟ್ಟಿಗೆ ನಮ್ಮ ಏನೋ ಈ ಒಂದು ಸತತವಾಗಿ 3-4 ಗಂಟೆಗಳ ಕಾಲ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ನಮ್ಮ ನಿರೂಪಕರು ಕೂಡ ನಮ್ಮೊಟ್ಟಿಗಿದ್ದಾರೆ. ಜೊತೆಗೆ ಇದರ ಇನ್ನೊಂದು ಪ್ರಮುಖವಾದಂಥ ವರದಿಯನ್ನು ನಾವೀಗ ನೋಡೋಣ. ಈ ಪ್ರಮುಖವಾದ ವರದಿಯನ್ನು ತಾವೆಲ್ಲ ಸರಿಯಾದ ರೀತಿಯಲ್ಲಿ ಗಮನಿಸಿದರೆ ಕರಾವಳಿ ಭಾಗದಲ್ಲಿ ಯಾವ ರೀತಿಯಾಗಿ ಲೀಲಾಜಾಲವಾಗಿ ಈ ಚಟುವಟಿಕೆಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನಿಮಗೆ ತಲುಪಬಹುದು ಅನ್ನುವ ನೆಲೆಗಟ್ಟಿನಲ್ಲಿ ಈ ವರದಿಯನ್ನು ನೋಡಿಕೊಂಡು ಇದ್ರ ಬಗ್ಗೆ ನಾವು ಮತ್ತಷ್ಟು ನಮ್ಮ ಅತಿಥಿಗಳೊಟ್ಟಿಗೆ ಮುಂದುವರಿಯೋಣ. ಅನ್ನಭಾಗ್ಯ ಅನ್ನಭಾಗ್ಯ ಅನ್ನಭಾಗ್ಯ, ಇದರಿಂದ ಪ್ರಯೋಜನ ಎಷ್ಟು ಜನರಿಗೆ ಆಗ್ತಾ ಇದೆಯೋ ಗೊತ್ತಿಲ್ಲ. ಇದೊಂದು ಸರ್ಕಾರದ ಮಹತ್ತರ ಯೋಜನೆ ಅಂತೂ ಹೌದು. ಬಡವರ ಹಸಿವು ನೀಗಲು ನಮ್ಮ ಸಿಎಂ ಸಿದ್ದರಾಮಯ್ಯನವರು ಹೊರಡಿಸಿದ ಮಹತ್ತರ ಯೋಜನೆ ಅಂತ ಇದು. ಇದರಿಂದ ಬಡವರ ಹಸಿವು ನೀಗುತ್ತದೆ, ಇದರಲ್ಲಿ ಅಕ್ರಮ ಆಗಲು ಸಾಧ್ಯವೇ ಇಲ್ಲ ಅಂತಾರೆ ನಮ್ಮ ರಾಜಕಾರಣಿಗಳು. ಅದೇನೇ ಇರಲಿ, ಸರ್ಕಾರ ಅನ್ನಭಾಗ್ಯಕ್ಕೆಂದು ಬಿಡುಗಡೆ ಮಾಡುವ ಅಕ್ಕಿ ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತ ತೋರಿಸ್ತೀವಿ, ಬನ್ನಿ. ಉಡುಪಿಯ ತಹಶೀಲ್ದಾರರ ಬಳಿ ಗೋದಾಮುಗಳ ಬಗ್ಗೆ ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ? ಈಗ ಬಿಪಿಎಲ್ ಕಾರ್ಡ್, ಎಪಿಎಲ್ ಕಾರ್ಡ್ ಇವೆರಡೂ ಇಲ್ಲದೆ ಇದ್ರೆ ದಾಸ್ತಾನಿಂದ ಅಕ್ಕಿ ಅಥವಾ ಸೀಮೆಣ್ಣೆ ಯಾವ್ದನ್ನು ಕೊಡುತ್ತಿರುತ್ತೆ? ಇಲ್ಲ, ಯಾವ್ದು ಸಿಗೋದಿಲ್ಲ ಅವ್ರಿಗೆ. ಈಗ ಅಕಸ್ಮಾತ್ ದಾಸ್ತಾನುಗಳಿಂದ ಯಾವ ರೀತಿ ಸರಬರಾಜು ಆಗ್ತದೆ? ದಾಸ್ತಾನು ಅಂದರೆ ನಮಗೆ ಈಗ KSFC ಮುಖಾಂತರ ನ್ಯಾಯಬೆಲೆ ಅಂಗಡಿಗಳವರು ಲಿಫ್ಟ್ ಮಾಡ್ಕೊಂಡು ತೊಗೊಂಡು ಅಲ್ಲಿಂದ ವಿತರಣೆ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಈಗ ಯಾವ ಬಿಪಿಎಲ್ ಕಾರ್ಡಿಗೆ ಎಷ್ಟು ಹೋಗಿದೆ, ಯಾವ ಈಗ ಒಂದು ದಾಸ್ತಾನದಲ್ಲಿ ಒಂದು 10 KG ಅಕ್ಕಿ ಇದೆ ಅಂತ ಹೇಳಿದ್ರೆ ಅದು ಎಲ್ಲಿ ಎಲ್ಲಿಗೆ ಹೋಗಿದೆ, ಅದರ ಕರೆಕ್ಟ್ ಆದ ಒಂದು ಪರ್ಟಿಕ್ಯುಲರ್ ಪಟ್ಟಿ ನಿಮ್ಮ ಹತ್ರ ಇರ್ತದೆ? ಅದು ನ್ಯಾಯಬೆಲೆ ಅಂಗಡಿಗಳಲ್ಲಿ ಪ್ರತಿಯೊಬ್ಬರೂ ಯಾರ್ಯಾರಿಗೆ ಎಷ್ಟು ವಿತರಣೆ ಮಾಡಿದ್ದೀವಿ ಅಂತೇಳಿ ಅದು ಬುಕ್ಕಲ್ಲಿ ನಾವು ಪ್ರತಿ ಬುಕ್ಕಲ್ಲೂ ಎಂಟ್ರಿ ಹಾಕಿಸ್ತೀವಿ, ಅದು ಆನ್ಲೈನಲ್ಲಿ ಕೂಡ ಸಿಗುತ್ತೆ ನಾವು. ಈ ದೃಷ್ಟಿಯಲ್ಲಿ ಅವರು ಅಕ್ರಮವಾಗಿ ನೀಡಲಿಕ್ಕೆ ಆಗುದಿಲ್ಲ, ಯಾವುದೇ ಕಾರಣಕ್ಕೂ ಅಕ್ರಮ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ದು ಕಂಡು ಬಂದಿಲ್ಲ ಈ ಸೋಫಾರ್ ನನಗೆ, ಇದುವರೆಗೂ ನಮಗೆ ಅಂಥದ್ದು ಯಾವುದು ಕಂಡು ಬಂದಿಲ್ಲ. ಅಂಥದ್ದು ಏನಾದ್ರು ಕಂಡು ಬಂದಲ್ಲಿ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ವಹಿಸ್ತೀವಿ. ಇವರು ಹೇಳುವಂತೆ ಉಡುಪಿಯಾದ್ಯಂತ ಸ್ಟ್ರಿಕ್ಟ್ ರೂಲ್ಸ್ ಇದೆಯಂತೆ, ಒಂದೇ 1 KG ಅಕ್ಕಿ ಕೂಡ ಕಾರ್ಡ್ ಇಲ್ಲದವರಿಗೆ ಕೊಡಲ್ವಂತೆ, ಪ್ರತಿಯೊಂದು ಚೀಲಕ್ಕೂ ಲೆಕ್ಕ ಕೊಡಬೇಕಂತೆ. ಹಾಗಂತ ಇವರು ಹೇಳಿದ್ದೆಲ್ಲ ನಂಬಿಬಿಡ್ಬೇಡಿ, ನಿಜಾಂಶ ನಾವು ತೋರಿಸ್ತೀವಿ ನೋಡಿ. ಸ್ಪಂದನ ಚಾನೆಲ್ ಮಾಡಿದ ರಹಸ್ಯ ಕಾರ್ಯಾಚರಣೆಯಲ್ಲಿ ಇದೆಲ್ಲವೂ ಬಯಲಿಗೆ ಬಂದಿದೆ. ಇಲ್ಲಿ ರೇಷನ್ ಬಂದ 4 ದಿನದ ನಂತರ ಯಾರಿಗೆ ಬೇಕಾದರೂ ಅಕ್ಕಿ ಸಿಗ್ತದಂತೆ. 10 KG 100 ರೂಪಾಯಿ ಕೊಟ್ರೆ ಆಯ್ತು, ಅಲ್ಲಿಗೆ ಅಕ್ಕಿ ತಗೊಂಡವನ ಹೊಟ್ಟೆಯೂ ತುಂಬುತ್ತೆ, ಕೊಟ್ಟವನದ್ದು ಜೇಬು ತುಂಬುತ್ತೆ. ನಾವು ಮೊದಲಿಗೆ ಅಕ್ಕಿ ಕೇಳಿದ್ದಕ್ಕೆ ಇಲ್ಲ ಅಂದವ ಮತ್ತೆ ಯಾರಿಗೆ ಹೇಳ್ಬಿಡಿ 100 ರೂಪಾಯಿ ಕೊಟ್ಟು ಹೋಗಿ ಅಂತ 10 KG ಅಕ್ಕಿ ಕೊಟ್ಟೆ ಬಿಟ್ಟ. ಇಲ್ಲಿ
ಅನ್ನಭಾಗ್ಯದ ಉಚಿತ ಅಕ್ಕಿಗೆ ಬಡವರು ಲೈನ್ನಲ್ಲಿ ಚೀಲ ಹಿಡ್ಕೊಂಡು ಕಾಯ್ತಾ ಇದ್ರೆ ಅತ್ತ ಕಡೆ ದುಡ್ಡು ಕೊಟ್ಟೋನಿಗೆ ಅಕ್ಕಿ ಕೊಡೋದು ಎಷ್ಟು ಸರಿ ನೀವೇ ಹೇಳಿ. ಇದು ಬಹುಶಃ ಇದೊಂದೇ ಗೋಡೌನ್ನ ಕಥೆ ಕಣಪ್ಪ, ಎಲ್ಲಾ ಕಡೆ ಹೀಗಾಗಲ್ಲ ಅಂತೇನಾದ್ರೂ ನೀವೀಗ ಎಣಿಸಿದ್ರೆ ತಪ್ಪು. ನಾವು ಒಂದು ಕಡೆ ಮಾತ್ರ ಅಲ್ಲ, ಒಂದೇ ದಿನದಲ್ಲಿ ಉಡುಪಿಯ ಸ್ಥಳೀಯ ಎಲ್ಲಾ ನ್ಯಾಯಬೆಲೆ ಅಂಗಡಿಗೆ ಹೋದಾಗ್ಲೂ ಇದೇ ಹಣೆಬರ. ಮೊದ್ಲಿಗೆ ರೇಷನ್ ಕಾರ್ಡ್ ಕೊಡ್ಬೇಕು, ಇದು ಎಲ್ರಿಗೆ ಕೊಡಲ್ಲ ಅಂತ ಹೇಳುವವರು ಕ್ರಮೇಣ ಗರಿಗರಿ ನೋಟು ನೋಡಿ ಅಕ್ಕಿನ ಅಳತೆ ಮಾಡಿ ಮಾಡಿ ಕೊಡ್ತಾರೆ. ಅಕ್ಕಿ ಮಾತ್ರ ಅಲ್ಲ, ಇಲ್ಲಿ ಗೋಧಿನೂ ಸಿಗುತ್ತಂತೆ. ದುಡ್ಡು ನೋಡಿದ್ಮೇಲೆ 26ನೇ ತಾರೀಕಿಗೆ ಬನ್ನಿ, ಅಕ್ಕಿ ಜೊತೆ ಗೋಧಿನೂ ಕೊಡ್ತೀನಿ ಅಂತಾನೆ ಈ ಆಸಾಮಿ. ನಮ್ಮ ಕ್ಯಾಮ್ರಾ ಕಣ್ಣು ಇನ್ನೊಂದು ನ್ಯಾಯಬೆಲೆ ಅಂಗಡಿಗೆ ಬಿತ್ತು. ಇಲ್ಲಿ ನೋಡಿದ್ರೆ ದಾಸ್ತಾನು ಕೆಲಸಗಾರನ ಜೊತೆ ಅವನ ಮನೆಯವರು ಅಳತೆ ಮಾಡಿ ಮಾಡಿ ಕೊಡ್ತಾರೆ ಅಕ್ಕಿಯನ್ನ. ಒಟ್ಟಾರೆ ಬಿಪಿಎಲ್ ಕಾರ್ಡ್ದಾರರಿಗೆ ಖಾಲಿಯಾಗಿದೆ ಅಂತ ಹೇಳೋ ಅನ್ನ ಭಾಗ್ಯ ಹೋಗ್ತಾ ಇರೋದು ಮಾತ್ರ ಯಾರ್ಯಾರಿಗೋ. ಟೈಲ್ಸ್ ಕೆಲಸ ಮಾಡುವರು ಇಲ್ಲಿ ಉಚ್ಚರದಲ್ಲಿ ಟೈಲ್ಸ್ ಕೆಲಸ ಮಾಡೋಣ ಮೈಸೂರವರು, ನಮ್ಮ ಅವ್ರು ಬಂದು ತಗೋತೀವಿ. ಹತ್ತು ಕೆ ಜಿ ಕೊಡೋಣ ಸಾಕು, ನಾವು ಇದರಿಂದಲೇ ಏನು ಮಾಡೋಣ, ನಮಗೆ ಜಾಸ್ತಿ ಅಂಗಡಿಯಲ್ಲೆಲ್ಲ ಬೆಳೆ ಅಕ್ಕಿ ಇಲ್ಲ ಆಯ್ತು. ಇಲ್ಲಿ ನಾವು ತಗೊಂಡು ಹೋಗ್ತೀರಿ ನಮ್ಮ ಹುಡುಗರು, ನಾವು ಹೊಸ ನಾಳೆ ನಾಲ್ಕು ಗಂಟೆ ಕೊಡ್ತೀರಿ, ಇಪ್ಪತ್ತಾರೀಕು ಕೊಡಲ್ಲ, ಇಪ್ಪತ್ತ ಎರಡು ಇಪ್ಪತ್ಮೂರು ತಾರೀಕು. ಎಷ್ಟು ಹಣ? ನೂರು ರೂಪಾಯಿ. ನೂರ ಸರಿ, ನೂರಲ್ಲ ಬರ್ತೀನ. ಇಪ್ಪತ್ತಿನ ನಾವು ಮೈಸೂರು ಇಲ್ಲಿರೋದು ತೊಟ್ಟಮ್. ಏನು ರೀ ಜಾಬ್ ಏನು? ಇಲ್ಲಿ ಅಣ್ಣ ಪೇಂಟ್ ಮಾಡೋದು ಮೀನು ಫೋರ್ ಬೋಟು. ಮೈಸೂರಿಂದ ಬಂದಿರೋದು ಇಲ್ಲ? ಎಷ್ಟು ಎಷ್ಟು ವರ್ಷ ಆಗಿದೆ? ಈಗ ಅಣ್ಣ ಮೊನ್ನೆ ಬಂದದ್ದು. ನಮ್ಮ ಹುಡುಗರು ಇದ್ದಾರೆ ಇಲ್ಲಿ ಮೊದಲಿದ್ದವರು, ಅವರು ಫೋನ್ ಮಾಡಿ ಕರೆಸಿದ್ದು ಅಣ್ಣ. ಅಣ್ಣ ಬೆಳೆ ಅಣ್ಣ ಅಕ್ಕಿ ಸಿಕ್ಕಲ್ಲ ಅಣ್ಣ? ಬೆಳೆ ಅಕ್ಕಿ ಬಿಳಿಯಕ್ಕೆ ಸಿಗುತ್ತೆ, ಬಿಳಿಯಕ್ಕೆ ಜಾಸ್ತಿ ಇವಾಗ ಬೆಳೆಯಕ್ಕೆ ಅದಕ್ಕಾದ್ರೆ ಜಾಸ್ತಿ ಆಗುತ್ತೆ.
ಮಧ್ಯಾಹ್ನ ಬರಲ್ಲ ಎಷ್ಟು ಕೆಜಿ ಹತ್ತು ಕೊಡಿ ಸರ್ ಇದಿರಲಿ ಬೆಳಗ್ಗೆ ಕೊಡ್ತಿರಲ್ಲ ಎಷ್ಟೊತ್ತು ಬರಲಿ ಮೂರು ಗಂಟೆ ಬರಲ್ಲ ಕಮ್ಮಿ ಮಾಡ್ತೇನೆ ಹಂಡ್ರೆಡ್ ಗೋಧಿ ಸಿಗ್ತಾ ನಂಗೆ ಗೋಧಿ ಒಂದು ಒಂದು 5 ಕೆ ಜಿ ಎಸ್ ವೀಕ್ಷಕರೇ ಸ್ಪಂದನ ವಾಹಿನಿ ಬೆಂಬತ್ತಿ ಏನು ನಿಮ್ಮ ಮುಂದೆ ನಿದರ್ಶನಗಳನ್ನು ತೆರೆದಿಟ್ಟಿದೆ ಈ ನಿದರ್ಶನಗಳನ್ನು ನೋಡುವಾಗ ನಿಮ್ಮ ಗಮನಕ್ಕೆ ನಮ್ಮ ಸುತ್ತಮುತ್ತಲೂ ಅನ್ನಭಾಗ್ಯ ಯಾವ ರೀತಿಯಾಗಿ ವರ್ಕೌಟ್ ಆಗ್ತಾ ಇದೆ ಅಂತಕ್ಕಂಥದ್ದು ಒಂದು ಪುಟ್ಟ ಯಾವ ರೀತಿಯಾದಂಥ ಈ ಕ್ರಿಯೆಗಳು ಯಾವ ರೀತಿಯಾಗಿ ಈ ಪ್ರಕ್ರಿಯೆ ನಡೀತಾ ಇದೆ ನಮಗೆ ಗೊತ್ತಿಲ್ಲದಾಗಿ ಮತ್ತೊಂದು ಅಕ್ರಮ ಲೋಕವೇ ತೆರೆದುಕೊಳ್ತಾ ಇದೆಯಾ ಅಂತಕ್ಕಂಥ ಒಂದು ಮನೋಭಾವನೆ ನಿಮ್ಮಲ್ಲಿ ಬರಬಹುದು. ಎಸ್ ಈ ಬಗ್ಗೆ ಇದುವರೆಗೂ ಕೂಡ ಸಾಕಷ್ಟು ತಮಗೆ ಮಾಹಿತಿಯನ್ನು ತಿಳಿಸುವ ಪ್ರಯತ್ನ ಮಾಡಿದ ನನ್ನ ಸಹೋದ್ಯೋಗಿ ಮಿತ್ರ ಕಾರ್ತಿಕ್ ಜಿ ಅವ್ರನ್ನ ಮುಟ್ಟಿಗಿದ್ದಾರೆ, ಅವ್ರನ್ನ ಕಾರ್ಯಕ್ರಮದಲ್ಲಿ ವೆಲ್ಕಮ್ ಮಾಡ್ಕೊಳ್ತೇನೆ. ಕಾರ್ತಿಕ್ ಜಿ ಮತ್ತೊಮ್ಮೆ ಸ್ವಾಗತ ತಮಗೆ. ಕಾರ್ತಿಕ್ ಅವರೇ, ನೀವು ನೋಡ್ತಾ ಇದ್ರಿ ಇಲ್ಲಿ ಒಂದು ಜನತೆ ಮಾತನಾಡ್ಕೊಳ್ತಕ್ಕಂಥದ್ದು ಯಾರು ಸಣ್ಣ ಪುಟ್ಟ ಸಣ್ಣದನ್ನು ಮಾಡಿಕೊಂಡು ದೊಡ್ಡ ದೊಡ್ಡ ಗೋಲ್ ಮಾಲ್ ಮಾಡೋರನ್ನ ಬಿಟ್ಟು ನೀವು ಇವ್ರನ್ನ ಯಾಕೆ ಹಿಡಿದಿದ್ರಿ ಅಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಅಂಥವ್ರಿಗೆ ನಾನು ಹೇಳ್ತಕ್ಕಂಥದ್ದು ಪ್ರತಿ ಊರಿಗೆ ಇಷ್ಟೊಂದು ಇಲ್ಲಿ ನಾಲ್ಕೈದು ಭಾಗ ಮಾಡಿ ಇದನ್ನು ಸ್ಟಿಂಜ್ ಮಾಡಲಾಗಿದೆ, ಇಲ್ಲಿ ಹಿಡಿಯಲಾಗಿದೆ, ಸೆರೆ ಹಿಡಿಯಲಾಗಿದೆ ನಮ್ಮ ಕ್ಯಾಮರಾದಲ್ಲಿ. ಹಾಗೆ ಉಡುಪಿ, ಮಂಗಳೂರು, ಚಿಕ್ಕಮಗಳೂರು, ಶಿವಮೊಗ್ಗ ಎಲ್ಲ ಜಿಲ್ಲೆಗಳಲ್ಲಿ ಹುಡುಕಿ ತೆಗೆದ್ರೆ ಎಷ್ಟು ಸಿಗ್ಬೋದು ಈ ಥರದ್ದು? ಅಲ್ಲ, ಇದು ಬಹುಶಃ ಶೇಕಡ 90% ಸೊಸೈಟಿಗಳಲ್ಲಿ, ನ್ಯಾಯಬೆಲೆ ಅಂಗಡಿಗಳಲ್ಲಿ ಇದೇ ಆಗ್ತಾ ಇದೆ. ಈಗ ಏನು ಹೇಳಿದ್ರು ಅವರು ಒಂದು ಮಾನವೀಯತೆ ದೃಷ್ಟಿಯಿಂದ ನೀಡಿರ್ಬಹುದು ಅದು ಇದು ಅಂತ, ಅದನ್ನ ನಾವು ಒಪ್ಪೋಣ. ಆದ್ರೆ ಇರುವಂತದ್ದಂತೂ ಸತ್ಯ. ಇಲ್ಲಿ ಪ್ರತಿದಿನ ತನ್ನ ಪರಿಚಯದವರಿಗೆ ಅದು ತನ್ನ ಆಸುಪಾಸಿನವರಿಗೆ ಕೊಡದೆ ಒಮ್ಮೆಲೆ ಯಾರು ಬಂದು ಕೇಳಿದ್ರೆ ಅವರಿಗೆ ಕೊಡುವಂತಹ ಪ್ರಮೇಯವೇ ಇಲ್ಲ. ಸೊ ಅಷ್ಟು ಒಂದು ಬೋಲ್ಡ್ ಮೂವ್ ಅನ್ನ ಯಾರು ಕೂಡ ಇಲ್ಲಿ ತಗೊಳ್ಳೋದಿಲ್ಲ. ಸೊ ಇಲ್ಲಿ ಆಗ್ತಾ ಇದೆ. ಮತ್ತೆ ಇನ್ನೊಂದು ವಿಚಾರ ಕಮಲ್ರವರೇ, ನೀವು ಗಮನಿಸಬೇಕು, ಈ ಸಣ್ಣ ಪುಟ್ಟದ್ದನ್ನ ನೀವು ಯಾಕೆ ಹಿಡಿತೀರ ಕ್ಯಾಮ್ರಾದ ಎದುರಿಗೆ? ನಿಮ್ಗೆ ದೊಡ್ಡದು ಕಾಣಿಸುದಿಲ್ವಾ? ಸೊ ಓರ್ವ ಮಾಧ್ಯಮ ಇವತ್ತು ಸಣ್ಣ ಪುಟ್ಟದ್ರಿಂದವೇ ದೊಡ್ಡದಾಗಿ ಬೆಳೆಯುವಂತ. ಖಂಡಿತ. ಇವತ್ತು ಭ್ರಷ್ಟಾಚಾರ ಇವತ್ತು ಆರಂಭಗೊಂಡದ್ದು ಸಣ್ಣದ್ರಿಂದವೇ, ಇವತ್ತು ಭಯೋತ್ಪಾದನೆ ಆರಂಭಗೊಂಡದ್ದು ಸಣ್ಣದ್ರಿಂದವೇ. ಸೊ ಎಲ್ಲವನ್ನ ಕೂಡ ಇವತ್ತು ಪ್ರಶ್ನೆ ಮಾಡುವಂತದ್ದು ಇವತ್ತು ಮಾಧ್ಯಮದ ಮೇಲಿರ್ತಕ್ಕಂತಹ ಒಂದು ಜವಾಬ್ದಾರಿ. ಖಂಡಿತವಾಗ್ಲೂ ನಿಜವಾಗಿ ನೀವು ಹೇಳುವುದಾಗಿ ಪ್ರತಿಯೊಂದು ಗ್ರಾಮಗಳಲ್ಲಿ 10 of 8 ಈ ರೀತಿ ಭಾಗಿಯಾದರೆ ಅದು ದೊಡ್ಡ ಪ್ರಮಾಣದ್ದೆ, ಅದರಲ್ಲಿ ಎರಡು ಮಾತಿಲ್ಲ. ಈ ರೀತಿ ಸಾಗಬೇಕಾದ್ರೆ ಇಲ್ಲಿ ಒಂದು ಸರ್ಕಾರದ ಮೇಲಿರತಕ್ಕಂಥ ಜವಾಬ್ದಾರಿ. ಇದರ ಮುಂದೆ ತಮ್ಮುಂದೆ ನಾನು ಮತ್ತೊಂದು ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಏನು ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಊಟ, ಇದರಲ್ಲಿಯೂ ಕೂಡ ಒಂದು ಅಕ್ಕಿ ವಿತರಣೆ, ಬೇಳೆ ವಿತರಣೆ ಸಾಕಷ್ಟು ನಡೀತಾ ಇದೆ. ಇದರಲ್ಲಿಯೂ ಕೂಡ ತಾಲೂಕಾ ಲೆವೆಲ್ನಲ್ಲಿ ಲೋಡ್ ಗಟ್ಟಲೆ ಗೋಲ್ಮಾಲ್ ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಅಲ್ಲಿಯೂ ಕೂಡ ಇವತ್ತು ಎಷ್ಟೋ ಯೋಜನೆಗಳು ಒತ್ತಾಯ ಪೂರ್ವಕವಾಗಿ ಮೂಡಿ ಬರ್ತಾ ಇದೆ. ರೇಷನ್ ನ ವಿಷಯದಲ್ಲಿ ಯಾವ ರೀತಿಯಾಗಿ, ಉದಾಹರಣೆ ಹೇಳುವುದಾದ್ರೆ ಇವತ್ತು ಶಾಲೆಗಳು ರಜೆ ಬಿದ್ದಾಗ 15 or 20 days ರಜೆ ಬಿದ್ದಾಗ ಆಗಲೂ ಕೂಡ ಮಕ್ಕಳಿಗೆ ಕ್ಲಾಸ್ ಮಾಡ್ತಕ್ಕಂಥದ್ದು, ಫುಡ್ ಕೊಡ್ತಕ್ಕಂಥದ್ದನ್ನು ಒತ್ತಾಯಪೂರ್ವಕವಾಗಿ ಯೋಜನೆಯನ್ನು ತರ್ತಕ್ಕಂಥ ಪ್ರಯತ್ನ ಸರ್ಕಾರ ಮಟ್ಟದಲ್ಲಿ ಆಗ್ತಾ ಇದೆ ಅಂದರೆ ಅಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತಕ್ಕಂಥದ್ದು ಖಂಡಿತವಾಗ್ಲೂ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ತಾಲೂಕಾ ಲೆವೆಲ್ನಲ್ಲಿ ಕೂಡ ಅದಕ್ಕೆ ಅಧಿಕಾರಿಗಳಾಗಿರ್ಬೋದು, ಇನ್ನೊಂದು ಮುನ್ನೊಂದು ಆ ಎಲ್ಲ ಒಂದು ಏನು ಸಕ್ರಿಯವಾಗಿ ತೊಡಗಿಕೊಂಡಿದೆ. ಅವರೆಲ್ಲರಿಗೂ ಒಬ್ಬ ಮಗುವಿಗೆ ಒಂದು ಬಿಸಿ ಊಟವನ್ನು ಕೊಡಬೇಕಾದ್ರೆ ಇಷ್ಟು ಜನರ ಕಡೆಯಿಂದ ಇದು ಪಾರಾಗಿ ಬರುವಾಗ ಇದರಲ್ಲಿ ಎಷ್ಟು ಮಧ್ಯೆ ಸರಿದು ಹೋಗ್ತಾ ಇದೆ ಅಂತಕ್ಕಂಥ ಮಾತುಕತೆಗಳು. ಇದು ಯಾವ ರೀತಿ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಕೊಡ್ಬೋದು ಅಂದ್ರೆ ಈ ವಾಟರ್ ಪ್ಯೂರಿಫೈಯರ್ ಅನ್ನು. ಖಂಡಿತ. ಫಸ್ಟಿಗೆ ವಾಟರ್ ಅದು ಎಷ್ಟು ಪ್ರಮಾಣದಲ್ಲಿ ಒಂದು 4 liters ಹಾಕಿದ್ರೆ ಅದು ಪ್ಯೂರಿಫೈ ಆಗಿ 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 ಬರುವಾಗ ಅದು 1 liter ಆಗಿರ್ತದೆ. ಬಟ್ ಇಲ್ಲಿ ಆಗೋದು ಪ್ಯೂರಿಫೈ ಅಲ್ಲ, ಇಲ್ಲಿ ಅದನ್ನ ಫುಲ್ ಅದನ್ನ ಸಕ್ ಮಾಡುವಂಥದ್ದು, ಪೂರ್ತಿ ತಮ್ಮ ಖಜಾನೆಯನ್ನು ತುಂಬಿಸ್ಕೊಳ್ಳುವಂಥದ್ದು. ಅಲ್ಲಿ ಬಹುಶಃ ತಾವು ಒಳ್ಳೆ ಮಾತು ಹೇಳಿದ್ರಿ, ಅಲ್ಲಿ ಇವತ್ತು ಶಾಲೆಯಲ್ಲಿ ಆಗ್ತಾ ಇದೆಯಲ್ಲ ಹಗರಣ, ನಿಜವಾಗಿಯೂ ಅದು ಬಯಲಿಗೆ ಬರಬೇಕು. ಖಂಡಿತವಾಗ್ಲು ಇವತ್ತು ಶಾಲೆಗೋಸ್ಕರ ಇವತ್ತು ದಾಸ್ತಾನುಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಕೆಲವು ಕಡೆಯಲ್ಲಿ ಈ ನ್ಯಾಯಬೆಲೆ ಅಂಗಡಿ ಏನಿದೆ ಇಲ್ಲಿಯೇ ಶಾಲೆಯ ಒಂದು ಅಕ್ಕಿಯನ್ನ ಚೀಲವನ್ನ ಕೂಡ ತಂದು ಹಾಕ್ತಾರೆ. ಸೊ ಈಗ ಇಲ್ಲಿ ಈ ನ್ಯಾಯಬೆಲೆ ಅಂಗಡಿಯಿಂದ ಕೊಟ್ರೆ ಅಲ್ಲಿ ಶಾಲೆಯ ಮಕ್ಕಳಿಗೂ ಕೂಡ ತೊಂದರೆ ಆಗ್ತದೆ. ಖಂಡಿತ. ಅದಲ್ಲದೆ ಇವತ್ತು ಯಾವ ಕ್ವಾಲಿಟಿಯಲ್ಲಿ ಯಾವ ಕ್ವಾಂಟಿಟಿಯಲ್ಲಿ ಹೋಗ್ತಾ ಇದೆ ಅನ್ನೋದು ಕೂಡ ಗಮನಾರ್ಹ. ಯಾಕಂದ್ರೆ ಕಮಲ್ರವರೇ, ಇಲ್ಲಿ
ಕೇವಲ ಒಂದು ಪ್ರಣಾಳಿಕೆಯನ್ನು ಹೊರಡಿಸುವಂಥದ್ದು, ಕೇವಲ ಒಂದು ಭಾಗ್ಯಗಳನ್ನು ಅಥವಾ ಕೇವಲ ಯಾವುದೋ ಒಂದು ಪ್ರಯೋಜನಕ್ಕೆ ಬರುವಂತಹ ಅಥವಾ ಜನರನ್ನು ಆಕರ್ಷಿಸುವಂತಹ ಒಂದು ಕಾರ್ಯಗಳನ್ನು ಮಾಡಿದರೆ ಸಾಕಾಗುವುದಿಲ್ಲ, ಬದಲಿಗೆ ಅದನ್ನು ಕಾರ್ಯಗತವಾಗಿ ಅದನ್ನು ಮುಂದಿನ ಹಂತದವರೆಗೆ ಕೂಡ ಅದನ್ನು ತೆಗೆದು ಹೋಗುವುದು ಉತ್ತಮ. ಖಂಡಿತವಾಗ್ಲೂ ಈ ಬಗ್ಗೆ ನೋಡುವಾಗ ಇವತ್ತು ಕೇಂದ್ರ ಮಟ್ಟದಲ್ಲಿ ಬರ್ತಕ್ಕಂಥ ಕೆಲವು ಯೋಜನೆಗಳನ್ನು ನೋಡುವಾಗ ಅದನ್ನು ಯಾವ ರೀತಿಯಾಗಿ ಅವರು ಸುರಕ್ಷಿತವಾಗಿ ಜನಕ್ಕೆ ತಲುಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ರಾಜ್ಯ ಮಟ್ಟದಲ್ಲಿ ಬರ್ತಕ್ಕಂಥ ರಾಜ್ಯ ಸರ್ಕಾರ ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಆಡಳಿತವನ್ನು ಮಾಡ್ತಾ ಇದೆ, ಇವರು ತರ್ತಕ್ಕಂಥ ಯೋಜನೆಗಳು ಅದು ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿ ಜನಕ್ಕೆ ತಲುಪ್ತಾ ಇದೆ, ಇದನ್ನು ಯಾವ ರೀತಿಯಾಗಿ ಅವರು ಪರಿಶೀಲನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅಂತ ಹಂತಕ್ಕೆ ಈ ತಿಂಗಳು ಇಷ್ಟು ನಮ್ಮ ಒಂದು ಗೋದಾಮಿನಿಂದ ಈ ಒಂದು ಯೋಜನೆಯಡಿಯಲ್ಲಿ ಇಷ್ಟೊಂದು ಪದಾರ್ಥವು ಹೋಗಿದೆ, ಇಷ್ಟೊಂದು ಸರಬರಾಜು ಆಗಿದೆ. ಆದರೆ ಇದರ ನಿಜವಾದ ಲೆಕ್ಕ ಎಲ್ಲಿದೆ? ಇವತ್ತು ಇದು ಒಂದೇ ಯೋಜನೆ ಅಂತಲ್ಲ, ಇವತ್ತು ವಿದ್ಯುತ್ತನ್ನು ಹಂಚಿಕೆ ಮಾಡ್ತಕ್ಕಂಥದ್ದು ಭಾಗ್ಯಲಕ್ಷ್ಮಿ ಯೋಜನೆ ಅಂತಕ್ಕಂಥದ್ದು, ಏನು ಭಾಗ್ಯ ಜ್ಯೋತಿ ಅಂತಕ್ಕಂಥ ಯೋಜನೆ ಇರ್ಬೋದು. ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಪ್ರತಿಯೊಂದು ಸಣ್ಣ ಸಣ್ಣ ಮಟ್ಟದಲ್ಲಿಯೂ ಕೂಡ ರಾಜಕೀಯವಾಗ್ತದೆ, ಅದರಲ್ಲಿ ಕೆಲಸವನ್ನ ಮಾಡ್ತಕ್ಕಂಥವ್ರು. ಮತ್ತೆ ಇಲ್ಲಿ ಇನ್ನೊಂದು, ಈಗ ಕೇಂದ್ರದಿಂದ ಬಿಡುಗಡೆ ಆಯ್ತು ಒಂದು ಪ್ರಯೋಜನ ಬರುವಂತ ಯಾವ್ದಾದ್ರು ಆಯ್ತಂದ್ರೆ ಅದು ಕೇಂದ್ರದ ಹೆಸರಲ್ಲೇ ಬರುವುದಿಲ್ಲ, ಖಂಡಿಗೆ ಬರುವಾಗ ರಾಜ್ಯ ಸರ್ಕಾರದ ಹೆಸರು ಇರ್ತದೆ. ಖಂಡಿತ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕಳೆದ ಬಾರಿ ಚೆನ್ನೈಯಲ್ಲಿ ಒಂದು ಪ್ರವಾಹ ಉದ್ಭವ ಆಯ್ತು, ಜೋರಾದ ಮಳೆ ಬಂದಾಗ ಅಲ್ಲಿ ಚರಂಡಿಯ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿ ನೀರು ತುಂಬೋಯ್ತು. ಹೌದು, ಆ ಸಂದರ್ಭದಲ್ಲಿ ಆದದ್ದು ಬಹುಶಃ ಯಾರು ತಮಿಳುನಾಡಿನವರು ವೀಕ್ಷಿಸ್ತಾ ಇದ್ರೆ ನಾನು ಬಹಳ ಸ್ಪಷ್ಟವಾಗಿ ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ದೇಶದ ನಾನಾ ಕಡೆಯಿಂದ ಊಟವನ್ನ ಚಪಾತಿಯನ್ನ ಅನೇಕ ಆಹಾರ ಪದಾರ್ಥಗಳನ್ನ ಕರ್ನಾಟಕದಿಂದಲೂ ಕೂಡ ಕ್ವಿಂಟಲ್ ಗಟ್ಟಲೆ ಆಹಾರವನ್ನ ಇಲ್ಲಿ ತಯಾರು ಮಾಡಿ ಅಲ್ಲಿಗೆ ಕಳಿಸಲಾಯಿತು. ಯಾಕಂತ ಹೇಳಿದ್ರೆ ಅಲ್ಲಿ ಅತಂತ್ರ ಸ್ಥಿತಿಯಲ್ಲಿ ಜನರಿದ್ರು. ಖಂಡಿತ ಆ ಸಂದರ್ಭದಲ್ಲಿ ಅಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಅಲ್ಲಿ ಬರತಕ್ಕಂಥ ಶೇಕಡ 50% ಊಟ ಏನು ಕರ್ನಾಟಕ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ಅಲ್ಲಿಂದ ಏನು ಊಟಗಳು ಬರ್ತಿದೆ ಅದಕ್ಕೆ ಅಮ್ಮ ಸ್ಟಿಕ್ಕರ್ ಅನಿಸಿ ಅಲ್ಲಿ ಕೊಡ್ತಾ ಇದ್ರು. ಸೊ ಇಲ್ಲಿ ಏನಾಯ್ತು, ಅಲ್ಲಿ ಜನರು ನೋಡುವಾಗ ಹೇಳ್ತಾರೆ ಆಕ್ಚುಲಿ ಪ್ರವಾಹ ಬಂದಿದೆ, ಒಂದು 4-5 ದಿನದಿಂದ ಯಾರು ಕೂಡ ಟಿವಿ ವೀಕ್ಷಿಸಲಿಲ್ಲ, ಓ ಅಮ್ಮ ಕೊಟ್ಟಿದ್ದಾರೆ, ಆ ರೀತಿಯಾಗಿದೆ. ಕಾರ್ತಿಕ್ ಮುಂದುವರಿಸೋಣ. ಹಲೋ, ಹಲೋ, ನಮಸ್ತೆ, ತಮ್ಮ ಹೆಸರು ಸರ್? ಹಲೋ, ಹಲೋ, ಸುಂದರ್ ಪಣಿಯೂರ್ ಅಂತ. ಸಾರಿ, ಸುಂದರ್ ಪಣಿಯೂರ್. ಹಾ, ಸುಂದರ್ ಪಣಿಯೂರ್ ಅವರೇ ಹೇಳಿ. ನಾವು ಒಂದು ಇದನ್ನೊಂದು ಕೇಸ್ ಹೇಳಿದ್ರೆ ಬಹಳ ಸಂತೋಷ. ಓಕೆ, ಆದ್ರೆ ಇಲ್ಲಿ ಈಗ ನೀವೊಂದು ಇಲ್ಲಿ ನಾನು ಹುಡುಗನ ಹತ್ರ ಇವತ್ತು ಬೆಳಿಗ್ಗೆ ವಿಚಾರಿಸಿದೆ ಅದು ಏನು ಅಂತ. ಅವ ಹೇಳ್ತಾನೆ ನಾನೊಂದು 5 kg ಅಕ್ಕಿ ಕೊಟ್ಟಿದ್ದೇನೆ, ಅದು ಬಿಟ್ಟು ನಾನು ಬೇರೆ ಏನ್ ಕೊಡ್ಲಿಲ್ಲ. ಅವರು ತುಂಬಾ ನನ್ನ ಹತ್ರ ಕಷ್ಟ ಮಾತಾಡಿದರು, ಹಾಗಾಗಿ ನಾನು ಮಾನವೀಯ ಇದರಲ್ಲಿ ನಾನು ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಓಕೆ, ನೀವು ಅದನ್ನ ಮಾನವೀಯ ವಿಷಯದಲ್ಲಿ ಆದ್ರೂ ನೀವು ಬೆಳೆದ ಒಂದು ಇದು ನಮ್ಗೆ ಬಹಳ ಸಂತೋಷ. ಆದ್ರೆ ನಮ್ಮ ಇಲ್ಲಿ ಬೆಳಕು ಬಹಳ ವಿಶಿಷ್ಟವಾದ ಒಂದು ಊರು ಸ್ವಾಮಿ. ಇಲ್ಲಿಯದ್ದು ಊರು ಎಲ್ಲ ನಮ್ಗೆ ಬೇರೆ ದೇಶದ ಬೇರೆ ಗ್ರಾಮಕ್ಕೆ ಅನ್ವಯಿಸುವುದಿಲ್ಲ. ಇಲ್ಲಿ ಒಂದು ಪ್ರತ್ಯೇಕ ಗ್ರಾಮ ಇದ್ದಾಗಿ ಇಲ್ಲಿ ಪ್ರತಿಯೊಂದು ಬಹಳ ಒಂದು ರಾಜಕೀಯ ಒಂದು ದಬ್ಬಾಳಿಕೆಯಲ್ಲಿ ನಡೆಯುವಂತ ಊರು ಇಲ್ಲಿ. ಅದು ನಿಮ್ಗೆ ಹೆಚ್ಚಿನವರಿಗೆ ಗೊತ್ತುಂಟು, ನಿಮ್ಗೆ ಗೊತ್ತುಂಟಾ ಇಲ್ಲವ? ಇದನ್ನ ಬಿಟ್ಟು ಇಲ್ಲಿ ಎಷ್ಟೆಷ್ಟು ದೊಡ್ಡ ದರೋಡೆ ಎಲ್ಲ ಆಗ್ತಾ ಉಂಟು ಇಲ್ಲಿ. ಅಂತದ್ದು ಅಂದ್ರೆ ರಾಜಕೀಯ ದರೋಡೆ ಆಗ್ತಾ ಇದೆ. ವಾಹಿನಿಯೊಂದಿಗೆ ವೀಕ್ಷಕರು ಹೀಗೆ ಸದಾ ಕಾಲ ಇರುವುದಾದ್ರೆ, ಅವರ ಆತ್ಮವಿಶ್ವಾಸ ನಮ್ಮೊಟ್ಟಿಗಿರುವುದಾದ್ರೆ, ಅವರ ಸಹಕಾರ ಬೆಂಬಲ ನಮಗಿರುವುದಾದ್ರೆ, ಖಂಡಿತವಾಗ್ಲೂ ಆ ಎಲ್ಲ ವಿಷಯಗಳು ಕೂಡ ಸ್ಪಂದಿಸುತ್ತೆ ಅಂತಕ್ಕಂಥದ್ದು. ಅಂತ ಭ್ರಷ್ಟರ ಭೇಟಿಗೆ ಸದಾ ನಿಮ್ಮೊಟ್ಟಿಗೆ ಇರ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಮಗೆ ಹೇಳಿಕ್ ಇಷ್ಟಪಡ್ತೇವೆ. ನೋಡಿ, ಇಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಪಡೆದಂತ ಈ ಗ್ರಾಮ ಇದು. ಓಕೆ, ಮಾದರಿ ಗ್ರಾಮ. ಬಹಳ ಗ್ರಾಮದಲ್ಲಿ ನೋಡಿ, ನಿಮ್ಮ ಜನವನ್ನೇ ನಾಳೆ ಬೆಳಿಗ್ಗೆ ಕಳಿಸಿ ನೀವು ಬೇಕಾದ್ರೆ. ಅದೇ ಪಂಚಾಯತ್ನ ವಠಾರದಲ್ಲಿ ಒಂದು ನೋಡಿ ಎಷ್ಟು ಒಂದು ಹೊಲಸು ಉಂಟಂತ ನೋಡಿ. ಅದೇ ಪಂಚಾಯತ್ ಎದುರು ಬದಿಯಲ್ಲಿ ಇಷ್ಟು ಒಂದು ಹೊಲಸು, ಅಲ್ಲಿ ಮೂಗು ಕೈಯಲ್ಲಿ ಇಟ್ಕೊಂಡು ಹೋಗ್ಬೇಕು ನಾವು. ಆಚೆ ಈಚೆ ಹೋಗುವಾಗ ಮೂಗು ಕೈಯಲ್ಲಿ ಇಟ್ಟು ನಾ ರೋಡ್ ಎಲ್ಲ ನೋಡಿ ರಾಷ್ಟ್ರ ಪ್ರಶಸ್ತಿ ಪಡೆದಂತ ಇಲ್ಲಿ ಜಂಬ ಸರ್. ಅದೇ ಇನ್ನೊಂದು ಏನಂತ ಹೇಳಿದ್ರೆ, ಆ ಊರಿಗೆ ಬಂದ ನಿಮ್ಮ ಇವರು ಇದ್ದಾರಲ್ಲ, ನಿನ್ನೆಲ್ಲ ಬಂದೆಲ್ಲ ಇದು ಮಾಡಿದಿರಲ್ಲ, ಅವರನ್ನೇ ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ಬಿಡಿ ನೀವು. ಅದನ್ನು ಸ್ವಲ್ಪ ಮೇಲೆ ಹಾಕಿ. ಖಾಲಿ ನಾವು ರಾಷ್ಟ್ರ ಪ್ರಶಸ್ತಿ ನಾವು ಇದು ಸ್ವಚ್ಛತಾ ಗ್ರಾಮ ಅಂತ ಬಾಯಿ ಬಡಾಯಿ ಕೊಚ್ಚಿಕೊಂಡ್ರೆ ಆಗುದಿಲ್ಲ. ಬಂದು ಅದನ್ನು ಎಲ್ಲ ನೀವನ್ನು ಇನ್ಕ್ವೈರಿ ಮಾಡಿ ಅದನ್ನು ಹೀಗೆ ನೀವು ಟಿವಿಯಲ್ಲಿ ಹಾಕಿದ್ರೆ ನಮ್ಗೆ ಬಹಳ ಒಂದು ಸಂತೋಷ.
ಅಂದ್ರೆ ನಮ್ಗೆ ಇಲ್ಲಿ ಬೇರೆ ಯಾರು ಎದುರು ಬಿದ್ದು ಮಾತ್ರ ಮಾಡೋರು ಯಾರು ಇಲ್ಲ. ಇಲ್ಲಿ ಮಾತಾಡ್ಲಿಕ್ಕೆ ಇಲ್ಲ ಯಾವ ವಿಷಯ, ಎಲ್ಲ ಏನ್ ಮಾಡ್ತಾರೆ ಅದಕ್ಕೆ ನಾವು ಹೆಂಗೆ ಅಂತ ಗೋವಿಂದ ಹೇಳುವಾಗ ನಾವು ಗೋವಿಂದ ಅಂತ ಹೇಳ್ಬೇಕು. ಖಂಡಿತವಾಗ್ಲೂ ಆ ಬಗ್ಗೆ ಕೂಡ ವಾಹಿನಿ ದಾಪುಗಾಲಿಡುತ್ತೆ. ಆಗ್ಲಿಲ್ಲ ಏನು ಗೋವಿಂದ ಆಗ್ಲಿಲ್ಲ ಅಂತ ಕೇಳುವವರು ಇಲ್ಲಿ ಇರುವುದು. ಸರ್ ಇಲ್ಲಿ ಖಂಡಿತ ಖಂಡಿತ ಸ್ವಲ್ಪ ಒತ್ತು ಕೊಟ್ಟು ಇದು ಸ್ವಲ್ಪ ಸ್ಪಂದಿಸಿ ಸರ್. ಖಾಲಿ ಪೇಪರ್ ಅಲ್ಲಿ ಮತ್ತೆ ಟಿವಿ ಮಾಧ್ಯಮದಲ್ಲಿ ಬಂದು ದೊಡ್ಡ ಬಡಾಯಿ ಕಚ್ಚಿದ ಹಾಗೆ ಅಲ್ಲ. ಇಲ್ಲಿ ನಿಜ ನಿಜ ಇಲ್ಲಿ ಆಗುವ ಒಂದು ಪರಿಸ್ಥಿತಿ, ಇಲ್ಲಿಯ ಜನ ಎಲ್ಲ ಇದು ತುಳುವಿನಲ್ಲಿ ಒಂದು ಗಾದೆ ಉಂಟು, ಹಿಂದೆ ಒಂದು ಕೈ ಮೂಗಿಗೆ ಒಂದು ಕೈ ಇಟ್ಕೊಂಡು ಬದುಕುವುದು ಜಾಸ್ತಿ. ಯಾರು ಎದುರು ಬಿದ್ದು ಮಾತಾಡುವವರು ಯಾರು ಇಲ್ಲ, ಮಾತಾಡಿದವರನ್ನು ಹಾಗೆ ಬಿಡುವುದು ಇಲ್ಲ ಅವರು. ಆಗಿರುವಾಗ ನಾವೊಂದು ಇದು ಒಂದು ದೊಡ್ಡ ಒಂದು ಇದರಲ್ಲಿ ಇದ್ದಾಗ ಇದ್ದೇವೆ ನಾವು. ಖಂಡಿತ ಸರ್, ಇದಕ್ಕೆ ನಮ್ಮ ಕಾರ್ತಿಕ್ ಜಿ ಏನ್ ಹೇಳ್ತಾರೆ ಕೇಳುವ ಹೇಳಿ. ಸರ್ ಇಲ್ಲಿ ಏನಂತ ಹೇಳಿದ್ರೆ, ಇವತ್ತು ಉಡುಪಿಯಲ್ಲಿ ಒಂದು ಗ್ರಾಮಕ್ಕೆ, ಇದು ಬೆಳಪು ಅನ್ನುವ ಒಂದು ಗ್ರಾಮಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಅದು ಹೆಸರನ್ನ ಗಳಿಸಿದೆ, ಮಾದರಿ ಗ್ರಾಮ ಅನ್ನುವಂತ ಒಂದು ಕೀರ್ತಿ ಪತಾಕೆ ಅದಕ್ಕೆ ಮುಟ್ಟಿದೆ ಅಂತ ಹೇಳಿದ್ರೆ ನಿಜಕ್ಕೂ ಇದು ಶ್ಲಾಘನೀಯ. ಮತ್ತೆ ಇದನ್ನ ಉಳಿಸ್ಕೊಂಡು ಹೋಗ್ಬೇಕು, ದೊಡ್ಡ ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ ಅಂತ ಹೇಳಿದ್ರೆ ಇದೇ ಕಾರ್ಯವನ್ನ, ಈ ಬೆಳಪು ಗ್ರಾಮವನ್ನ ಇದೇ ರೀತಿಯಾಗಿ ಮಾದರಿ ಗ್ರಾಮ ಅನ್ನುವಂತ ಹೆಸರಿಗೆ ಯಾವುದೇ ಕುಂದುಕೊರತೆ ಬರದ ಹಾಗೆ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಖಂಡಿತ. ಸೊ ಈ ಜವಾಬ್ದಾರಿ ಇದೆ ಆ ಸಂದರ್ಭದಲ್ಲಿ. ಆತ ಮಾನವೀಯ ದೃಷ್ಟಿಯಿಂದ ಏನ್ ಕೊಟ್ಟರು ಅಂತ ಹೇಳ್ತೇನೆ. ಸೊ ಒಂದೊಮ್ಮೆ ಈಗ ನೋಡಿ, ಆ ಮಾನವೀಯ ದೃಷ್ಟಿಯೇ ಎಲ್ಲೋ ಮಾರಕವಾಯ್ತು ಏನೋ ಅವರಿಗೆ. ಈಗ ಬೆಳಪಿನ ಹೆಸರು ಇವತ್ತು ಟಿವಿಯಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಮಾತ್ರ ಬೆಳಪು ಮಾತ್ರ ಅಲ್ಲ, ಇದೊಂದು ಮಾತ್ರ ಬಹಳ ಸ್ಪಷ್ಟವಾಗಿ ಹೇಳಿಕ್ ಇಷ್ಟಪಡ್ತೇನೆ, ಇದು ಬೆಳಪು ಮಾತ್ರ ಅಲ್ಲ, ಬದಲಿಗೆ ಇವತ್ತು ಎಲ್ಲಾ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಲ್ಲೂ ಆಗ್ತಾ ಇರುವಂತದ್ದು ಇದೆ. ಬಟ್ ಬೆಳಪುವಂತಹ ಒಂದು ಮಾದರಿ ಗ್ರಾಮದಲ್ಲಿ ಇಂಥದ್ದು ಆಗುವುದು ಬಹಳ ವಿಶೇಷ, ಅದನ್ನ ನಿಜವಾಗಿ ಕೂಡ ಗುರುತಿಸಬೇಕು ಅಂತ. ಖಂಡಿತ ಖಂಡಿತ. ಬಟ್ ಅಲ್ಲಿ ನಾವು ನಿಜವಾಗಿಯೂ ಕಮಲ್ ರವರೇ, ಅಲ್ಲಿ ಅಲ್ಲಿ ವರ್ಕರ್ಸ್ ಅನ್ನು ನಾವು ಹೆಚ್ಚು ದೂರುವ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಆಡಳಿತ ನಡೆಸುವಂತಹ ಅಧಿಕಾರಿಗಳು, ಅಲ್ಲಿನ ಪಂಚಾಯಿತಿಯವರು ಬಹಳ ಸ್ಟ್ರಿಕ್ಟ್ ಕಟ್ಟುನಿಷ್ಠಿನಲ್ಲಿ ಕ್ರಮವನ್ನ ಕೈಗೊಂಡಿದ್ದಿದ್ರೆ, ಅದನ್ನ ಸದಾಕಾಲ ಅದನ್ನ ಟೇಕ್ ಓವರ್ ಅದನ್ನ ನೋಡ್ತಾ ಇದ್ದಿದ್ರೆ ಇಂತಹ ಘಟನೆಗಳು ನಡೀತಾ ಇರಲಿಲ್ಲ. ನಿಜ, ಯಾರು ಕೂಡ ನೋಡ. ಖಂಡಿತ ಸರ್. ಇನ್ನೇನಾದ್ರೂ ಹೇಳಿಕಿದೆಯಾ ತಾವು? ಖಂಡಿತವಾಗ್ಲು ಎಸ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ತಮಗೆ ಒಂದು ಅಲ್ಲಿ ತಾವು ಕೆಲಸಗಾರರ ಬಗ್ಗೆ ಮಾತನಾಡುವಾಗ ಅನಿಸ್ತಕ್ಕಂಥದ್ದು, ಇವತ್ತು ಒಂದು ಬಾರಿಗೆ ಪರವಾನಿಗೆಯನ್ನು ತೆಗೆದುಕೊಳ್ಳುವಾಗ, ಒಂದು ನ್ಯಾಯಬೆಲೆ ಅಂಗಡಿಯನ್ನು ಆರಂಭ ಮಾಡಬೇಕಾದ್ರೆ ಅದಕ್ಕೊಂದು ಪರವಾನಿಗೆಯನ್ನು ತೆಗೆದುಕೊಳ್ಳಬೇಕು, ಲಕ್ಷಗಟ್ಟಲೆ ಹಣವನ್ನು ಸುರಿಬೇಕಾದಂಥ ಇವತ್ತು ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ನ್ಯಾಯಬೆಲೆ ಅಂಗಡಿಯನ್ನು ಆರಂಭ ಮಾಡುವಾಗ ಸದಾಸಿದ್ಧವಾಗಿ ಆರಂಭ ಮಾಡಿದರೆ, ಅಥವಾ ಈ ದೇಶ ನನಗೆ ಕೊಡ್ತಾ ಇದೆ ಒಂದು ಸೇವೆ ಅಂತ ನಾ ಇದನ್ನು ಸ್ವೀಕಾರ ಮಾಡ್ತೇನೆ ಅಂತ ಆರಂಭ ಮಾಡಿದರೆ ಅವನ ದೃಷ್ಟಿಕೋನ ಯಾವ ರೀತಿಯಾಗಿರುತ್ತೆ? ಇದನ್ನು ಹಂಚಬೇಕು ನಾನು ಬಡಬಗ್ಗರಿಗೆ, ಇದನ್ನು ಬಿಲೋ ಪವರ್ ಲೈನ್ ಏನದು ಬಿ ಪಿ ಎಲ್ದವ್ರಿಗೆ ಇನ್ನೊಬ್ಬರಿಗೆ ಕೊಡಬೇಕು ಅಂತ ಒಂದು ನಿಯಮ ಇದೆ, ಆ ಪ್ರಕಾರವಾಗಿ ಮಾಡಬೇಕು ಅಂತಕ್ಕಂಥ ದೇಶದೊಂದಿಗೆ ಆರಂಭ ಮಾಡಿದರೆ ಆ ಒಂದು ಮನೋಭಾವನೆ ಬೇರೆ ಬರ್ತದೆ. ಆದರೆ ಇವತ್ತು ಲಕ್ಷಗಟ್ಟಲೆ ಸಾವಿರಗಟ್ಟಲೆ ಹಣವನ್ನು ಕೊಟ್ಟು ಪರವಾನಿಗೆಯನ್ನು ತೆಗೆದುಕೊಂಡಾಗ ಎಲ್ಲೋ ಒಂದು ಕಡೆ ಬಿಸ್ನೆಸ್ ಮೈಂಡ್ ಆರಂಭಕ್ಕೆ ಇದ್ದೇ ಇರುತ್ತಲ್ವಾ? ಆ ನಿಟ್ಟಿನಲ್ಲಿ ಎಸ್ ಕಾರ್ತಿಕ್, ನಾವು ಈ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಮುಂದುವರಿಸೋಣ, ಒಂದು ಪುಟ್ಟ ಬ್ರೇಕ್ ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರೇ, ವಿಶೇಷವಾದಂಥ ಇನ್ನಷ್ಟು ಮಾಹಿತಿಗಳು, ಇನ್ನಷ್ಟು ಕರೆಗಳು ಕೂಡ ಬರಲಿಕ್ಕಿದೆ, ಇನ್ನಷ್ಟು ಕೌತುಕಮಯವಾದಂಥ ವಿಚಾರಗಳು ಈ ಬಗ್ಗೆ ಚರ್ಚೆ ಆಗಲಿಕ್ಕಿದೆ. ಇದೆಲ್ಲದಕ್ಕಿಂತ ಮೊದಲಿಗೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ಬ್ರೇಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಎಸ್ ವೀಕ್ಷಕರೇ, ಅನ್ಯಾಯ ಭಾಗ್ಯ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಮ್ಮೊಟ್ಟಿಗೆ ಕಾರ್ತಿಕ್ ಜಿ ಇದ್ದಾರೆ. ಎಸ್ ವೀಕ್ಷಕರೇ, ಒಂದು ತಮ್ಮ ಗಮನಕ್ಕೆ ನಾವು ಈ ಕಾರ್ಯಕ್ರಮದ ಮೂಲಕ ಗಮನಕ್ಕೆ ತರ್ತಕ್ಕಂಥದ್ದು ಏನಂದರೆ, ವಿಶೇಷವಾಗಿ ಇವತ್ತು ಬೆಳಪು ಆಗಿರ್ಬೋದು, ಹೂಡೆ ಆಗಿರ್ಬೋದು, ಮತ್ತೊಂದು ಮೂತ್ತೊಂದು ಮಗದೊಂದು ಆಗಿರ್ಬೋದು, ಇವತ್ತು ಸ್ಪಂದನ ವಾಹಿನಿಗೆ ಏನೆಲ್ಲ ಒಂದಷ್ಟು ದಾಖಲೆಗಳು ಒದಗಿವೆ, ಅದು ದೃಶ್ಯ ದಾಖಲೆಗಳಾಗಿರ್ಬೋದು ಅಥವಾ ಪತ್ರ ಮುಖೇನ ದಾಖಲೆಗಳಾಗಿರ್ಬೋದು, ಅದೆಲ್ಲವೂ ಕೂಡ ನೆಪ ಮಾತ್ರ. ರಾಜ್ಯದಾದ್ಯಂತ ಈ ಥರ ಸಾಕಷ್ಟು ನಡೀತಾ ಇದೆ ಅನ್ನೋದಕ್ಕೆ ಒಂದಷ್ಟು ನಿದರ್ಶನಗಳು ಮಾತ್ರ ಬಿಟ್ಟರೆ, ಆ ಎಲ್ಲ ಗ್ರಾಮಗಳ ಮೇಲೆ ಯಾವುದೇ ರೀತಿಯಾದಂಥ ಸುಮ್ಮನೆ ಆರೋಪವನ್ನು ಹೊರಿಸ್ತಕ್ಕಂಥ ಪ್ರಯತ್ನ ಇಲ್ಲಿ ನಿಜಕ್ಕೂ ಆಗ್ತಾ ಇಲ್ಲ. ಅಲ್ಲಿ ಏನು ಕೆಲಸಗಾರಿರ್ಬೋದು ಅವರಿಗೆ ನಿಜಕ್ಕೂ ಯಾವುದೇ ತೊಂದರೆಯನ್ನು ಕೊಡ್ತಕ್ಕಂಥ ಉದ್ದೇಶಗಳು ಇಲ್ಲ, ಜೊತೆಗೆ ಅವರ್ಯಾರೂ ಕೂಡ ಭಯ ಪಡ್ತಕ್ಕಂಥ ಆತಂಕವೂ ಇಲ್ಲ. ಹಾಗೇನಾದರೂ ತಮ್ಮಿಂದ ಬೇರೆ ದುಷ್ಟಶಕ್ತಿಗಳು ಕೆಲಸವನ್ನು ಮಾಡ್ತಾ ಇದ್ರೆ ಅದನ್ನು ಒಪ್ಪಿಕೊಂಡ್ರು ಅಥವಾ ಅದನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ತಂದು ಈ ರೀತಿಯಾಗಿದೆ ಅಂತ ತಿಳಿಸಿದ್ರು ಕೂಡ ಅದನ್ನು ಕೂಡ ಪ್ರಸಾರ ಮಾಡೋದಕ್ಕೆ ವಾಹಿನಿ ಯಾವಾಗಲೂ ಬದ್ಧವಾಗಿರುತ್ತೆ ಅನ್ನೋದನ್ನು ತಮ್ಮ ಗಮನಕ್ಕೆ ಮತ್ತೊಮ್ಮೆ ತರ್ತವೆ. ಎಸ್ ಕಾರ್ತಿಕ್ ಜಿ, ನಾನು ಆಗ ಒಂದು ತಮಗೆ ಹೇಳ್ತಾ ಇದ್ದೆ, ಯಾವ ರೀತಿಯಾಗಿ ಅಂದರೆ
ಇವತ್ತು ಹಳ್ಳಿಗಳಲ್ಲಿ ಒಂದು ನ್ಯಾಯಬೆಲೆ ಅಂಗಡಿಯನ್ನು ತರಬೇಕಾದ್ರೆ ಇವತ್ತು ಅಲ್ಲಿಯೂ ಕೂಡ ಸಾಧಾರಣ ಒಂದು ಪರವಾನಗಿ ಸಿಗೋದಿಲ್ಲ. ಒಬ್ಬ ನ್ಯಾಯಬೆಲೆ ಅಂಗಡಿಯನ್ನು ತರಬೇಕಾದ್ರೆ ಆ ಮನುಷ್ಯನಿಗೆ ಇಂತಿಷ್ಟು ಅಂತ ನಿಗದಿಯನ್ನು ಮಾಡಿಕೊಂಡು ಅದು ಬೇರೆ ಬೇರೆ ಅಧಿಕಾರಿಗಳ ಮೂಲಕ ಬೇರೆ ಬೇರೆ ಜನಪ್ರತಿನಿಧಿಗಳ ಮೂಲಕ ಅಲ್ಲಿಯೂ ಕೂಡ ಶೇರ್ ಹೋಗ್ತದೆ, ಅವರ ಲಂಚದ ಹಣದಲ್ಲಿ ಪರ್ಸೆಂಟೇಜ್ ಹೋಗ್ತದೆ. ಆ ರೀತಿಯಾಗಿ ವರ್ಷಗಟ್ಟಲೆ ಪರದಾಡಿ ಒಂದು ಪರವಾನಗಿಯನ್ನು ತರಬೇಕಾಗ್ತದೆ. ಆ ಪರವಾನಗಿಯನ್ನು ತಂದ ಮೇಲೆ ಆ ಮನುಷ್ಯ ಎಷ್ಟರ ಮಟ್ಟಿಗೆ ನಿಯತ್ತಾಗಿ ಕೆಲಸವನ್ನು ಮಾಡ್ತಾರೆ, ಎಷ್ಟರ ಮಟ್ಟಿಗೆ ನಿಯತ್ತಾಗಿ ಹಂಚಿಕೆಯನ್ನು ಮಾಡ್ತಾರೆ, ಇದು ಒಂದು ಪುಟ್ಟ ಪ್ರಶ್ನೆ ಗಮನಿಸಬೇಕಾಗಿದೆ ಖಂಡಿತ. ಹಾಗೆ ಬಹಳ ಮುಖ್ಯವಾಗಿ ಇವತ್ತು ಇದು ಒಂದು ಜನರ ಸೇವೆ ಅಂದರೆ, ಇನ್ನೊಂದು ಕಡೆ ನೀವು ಬಾರ್ಗಳ ಲೈಸೆನ್ಸ್ಗಳನ್ನು ಕೂಡ ಇವತ್ತು ನೋಡ್ತಾ ಇದ್ದರೆ, ಮೊನ್ನೆ ಅಷ್ಟೇ ಏನು ಕಳೆದ ಬಾರಿ ಒಂದು 3,000 ಹೆಚ್ಚು ಹೊಸ ಪರವಾನಗಿಗಳನ್ನು ಕೊಡಬೇಕು ಅಂತ ಒಂದು ಅನೌನ್ಸ್ ಆಗ್ತಿದ್ದಂಗೆ ಹಳ್ಳಿ ಹಳ್ಳಿಗಳಲ್ಲಿ ಊರುಗಳಲ್ಲಿಯೂ ಕೂಡ ಒಂದು ದೊಡ್ಡ ಲಾಬಿಯೇ ಶುರುವಾಯಿತು. ನನಗೆ ಬಾರ್ ಪರವಾನಗಿ ಬೇಕು, ನನಗೆ ಬಾರ್ ಪರವಾನಗಿ ಬೇಕು, ನನಗೆ ಬಾರ್ ಬೇಕು. ಎಷ್ಟು ಕೇಳಿದ್ರೆ ಕೇಳಿ, 10 ಲಕ್ಷ ಬೇಕಾ, 5 ಲಕ್ಷ ಬೇಕಾ, 3 ಲಕ್ಷ ಬೇಕಾ, ಎಷ್ಟು ಅಂದರೆ ಹಗಲು ಒಂದು ಓಡಾಡ್ತಕ್ಕಂಥ ಪ್ರಯತ್ನ ಶುರುವಾಗ್ತದೆ. ಈ ರೀತಿಯಾದಂಥ ಒಂದು ಸರ್ಕಾರಿಯ ಒಂದು ಸ್ವಾಮ್ಯದಲ್ಲಿರ್ತಕ್ಕಂಥ ಪರವಾನಗಿಗಳನ್ನು ಪಡೆದುಕೊಳ್ಳುವಾಗ ನಿಜಕ್ಕೂ ಅಲ್ಲಿ ಯಾವುದೇ ಒಂದು ಸ್ವಂತ ಬಂಡವಾಳ ಹಾಕ್ತಕ್ಕಂಥ ಹೆಚ್ಚಿನ ಶ್ರಮ ಇರೋದಿಲ್ಲ. ಹಾಗಾಗಿ ಸರ್ಕಾರದಲ್ಲಿ ಬರ್ತಕ್ಕಂಥ ಒಂದಷ್ಟನ್ನು ಅದನ್ನು ಸರ್ಕಾರದಿಂದ ಸೇವೆ ಅಂತ ಹೋಗುವಾಗ ಅದರಿಂದ ಬರ್ತಕ್ಕಂಥ ಲಾಭವನ್ನು ಯಾರೂ ಕೂಡ ಎದುರು ನೋಡೋದಿಲ್ಲ. ಹಾಗಾಗಿ ಅಲ್ಲಿ ನೇರವಾಗಿ ಅದರ ಪಾಲು ಅಲ್ಲಿ ಯಾರು ಅದನ್ನು ಹಂಚಿಕೆ ಮಾಡಲಿಕ್ಕೆ ಇರ್ತಾರೆ ಅವರ ಕೈಗೆ ಸಿಗ್ತಕ್ಕಂಥದ್ದು. ಇದು ಎಲ್ಲೋ ಒಂದು ಕಡೆ ಬಿಸ್ನೆಸ್ ದೃಷ್ಟಿಯಿಂದ ಅಥವಾ ಇದು ಈಜಿಯಾಗಿ ಜನರ ಒಂದು ನೆಪದಲ್ಲಿ ಸಿಗ್ತಕ್ಕಂಥ ಹಿನ್ನೆಲೆ ಈ ರೀತಿಯಾದಂಥ ಅಕ್ರಮಗಳು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಸರ್ಕಾರಗಳು ಒಂದು ಈ ರೀತಿಯ ಪರವಾನಗಿಗಳನ್ನು ಕೊಡುವಾಗ ಇದನ್ನು ನಿಭಾಯಿಸಬಲ್ಲಂಥ ಯೋಗ್ಯ ಅಥವಾ ಅರ್ಹ ಅಥವಾ ಸಂಘ ಸಂಸ್ಥೆಗಳು ಅಥವಾ ವ್ಯಕ್ತಿಗಳು ಅಂತ ಯಾವ ರೀತಿಯಾದಂಥ ಒಂದಷ್ಟು ನಿಬಂಧನೆಗಳನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಅಲ್ಲ, ಇಲ್ಲಿ ಪರವಾನಗಿ ನೀಡಿಕೆ ನಿಬಂಧನೆ ಆಗಿರಲಿ ಅಧಿಕಾರಿಗಳನ್ನ ನೇಮಕ ಮಾಡೋದಾಗಿರಲಿ, ಮೊದಲಿಗೆ ಪರವಾನಗಿ ಯಾವುದಕ್ಕೆ ನೀಡ್ತಾ ಇದ್ದೇವೆ ಅನ್ನೋದು ಮುಖ್ಯವಾದ ಉತ್ತರ. ಯಾಕಂತ ಹೇಳಿದ್ರೆ ಇಲ್ಲಿ ನಿಜವಾಗಿ ಕೂಡ ಈ ನಮ್ಮ ಸಂವಿಧಾನದಲ್ಲಿ ಆಗಿರ್ಬಹುದು ಅಥವಾ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲದರಲ್ಲಿ ಈಗ ಮುಖ್ಯವಾಗಿ ಮೊದಲಿಗೆ ಪರವಾನಗಿ ನೀಡುವುದು ಯಾವುದಕ್ಕೆ ಅಂತ ಹೇಳಿದ್ರೆ ಎರಡಕ್ಕೆ, ಒಂದು ಹಾಸ್ಪಿಟಲ್, ಇನ್ನೊಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್. ಇವೆರಡಕ್ಕೆ ಬಹಳ ಸುಲಭವಾಗಿ ಪರವಾನಗಿ ಸಿಗ್ತದೆ. ಯಾಕಂತ ಹೇಳಿದ್ರೆ ಇದು ಸಮಾಜವನ್ನ ಉದ್ಧಾರ ಮಾಡುವಂತ ಕೆಲಸಗಳು. ಬಟ್ ಅಷ್ಟೇ ಸುಲಭವಾಗಿ ಬಾರ್ಗಳಿಗೆ ಪರವಾನಗಿ ನೀಡ್ತದೆ ಅಂತ ಹೇಳಿದ್ರೆ ಇದು ಅಪರಾಧ. ಇದು ಲಾ ಪ್ರಕಾರ ಇದು ಅಪರಾಧ ಅಲ್ಲ, ಬಟ್ ಇದು ಮಾನವೀಯ ದೃಷ್ಟಿಯಿಂದ ನೋಡಿದ್ರೆ ಇದೊಂದು ಅಪರಾಧ. ಇವತ್ತು ಬಾರ್ಗಳ ಸಂಖ್ಯೆ ಹೆಚ್ಚಾಗ್ತದೆ ಖಂಡಿತ. ಇವತ್ತು ಒಬ್ಬ ಬಾರ್ ಮಾಡ್ದ ಅಂತ ಹೇಳಿದ್ರೆ ಅವ ಎಷ್ಟು ದುಡ್ಡುಗಳನ್ನು ಕೂಡ ಪೇ ಮಾಡ್ಲಿಕ್ಕೆ ತಯಾರಿರ್ತಾರೆ ಟೆಂಡರ್ಗಳಿಗೆ. ಯಾಕಂತ ಹೇಳಿದ್ರೆ ಬಹುಶಃ ಇವ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಫಸ್ಟ್ ಡೇ ಇಂದಲೇ ಹೈ ಲೆವೆಲ್ ಬಿಸ್ನೆಸ್ ಆಗುವುದು ಬಾರ್ಗಳಲ್ಲಿ ಮಾತ್ರ. ಖಂಡಿತ. ಹಾಗಂತ ಹೇಳಿ ಬಾರ್ಗಳಿಗೆ ಪರವಾನಗಿಯನ್ನು ನೀಡಿದ್ರೆ ಸಿಕ್ಕ ಸಿಕ್ಕಲ್ಲಿ ಬಾರ್ಗಳಿದ್ರೆ ಕಂಠ ಪೂರ್ತಿ ಕುಡಿಯುವವರ ಸಂಖ್ಯೆಯು ಹೆಚ್ಚಾಗ್ತದೆ. ಇಲ್ಲಿ ನೀವು ಮದ್ಯಪಾನವನ್ನು ನಿಷೇಧಿಸಿ ಮದ್ಯಪಾನವನ್ನು ಕಡಿಮೆ ಮಾಡಿ ಅಂತ ಯಾವ ರೀತಿ ಟ್ಯಾಕ್ಸ್ ಹಾಕಿದ್ರು ನೀವು ಬಾರ್ಗಳಿಗೆ ಪರವಾನಗಿ ಕೊಡ್ತೀರಂದ್ರೆ ಅಲ್ಲಿಗೆ ಅದು ಹೋಯ್ತು. ಖಂಡಿತ. ಇವತ್ತು ಬೆಳಿಗ್ಗೆ ಅಷ್ಟೇ ಬೆಳಗಾವಿಯಲ್ಲಿ ಒಂದು ವರ್ತಮಾನವಾಯಿತು. ಯಾರೋ ಇಬ್ಬರು ಹೀಗೆ ಹುಡುಗರು ಒಂದು ಚಾಲೆಂಜ್ ಮಾಡಿದರು, ಯಾರು ಕಂಠ ಪೂರ್ತಿ ಒಂದು ಹನಿ ನೀರನ್ನು ಮಿಕ್ಸ್ ಮಾಡದೆ 4 ಕ್ವಾರ್ಟರ್ನ ಕುಡಿತೀವಿ ಅವರಿಗೆ ನನ್ನ ಬೈಕ್ ನಿಮಗೆ ನಿಮ್ಮ ಬೈಕ್ ನಮಗೆ ಅಂತ ಒಂದು ಚಾಲೆಂಜ್ ಮಾಡಿದರು. ಕೊಟ್ಟ ಬಾರಿನವ ಅವನು ಎಷ್ಟು ಕುಡಿತಾರೆ ಅಷ್ಟು ಕೊಟ್ಟ. ಇಬ್ಬರು ಕೂಡ ಅಲ್ಲೇ ಸ್ಥಳದಲ್ಲೇ ಬಿದ್ದರು. ಅದರಲ್ಲಿ ಒಬ್ಬ ಮೃತನಾದ, ಒಬ್ಬ ಈಗ ಗಂಭೀರ ಸ್ಥಿತಿಯಲ್ಲಿದ್ದಾನೆ. ಅದಕ್ಕೆ ಯಾರು ಹೊಣೆ ನೋಡಿ. ಈ ರೀತಿಯಾದಂಥ ಒಂದಷ್ಟು ಸರ್ಕಾರ ಯಾವುದೇ ಒಂದು ನೀತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಮಾಡದೆ ಹೋದಾಗ ಅಥವಾ ಸೂಕ್ತವಾದಂಥ ವ್ಯಕ್ತಿಗಳು ಅಥವಾ ಸೂಕ್ತವಾದ ಸಂಘ ಸಂಸ್ಥೆಗಳು ಅಂತ ಆಯ್ಕೆ ಮಾಡದೆ ಹೋದಾಗ ಅದರಲ್ಲಿ ಕೂಡ ಲಾಭಿಯನ್ನು ಮಾಡ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಾಗ ಯಾವ ಯೋಜನೆ ಸಾರ್ಥಕವಾಗುತ್ತೆ ಅಂತಕ್ಕಂಥದ್ದು ನಮ್ಮ ಎಲ್ಲ ವೀಕ್ಷಕರ ಮುಂದಿರತಕ್ಕಂಥ ಪ್ರಶ್ನೆ. ಯೋಜನೆಗಳು ಈಗ ಫಾರ್ ಎಕ್ಸಾಂಪಲ್ ಇದೇ ಒಂದು ನ್ಯಾಯಬೆಲೆ ಅಂಗಡಿಯನ್ನು ಇಟ್ಕೊಳ್ಳೋಣ. ಇಲ್ಲಿ ಅಧಿಕಾರಿಗಳು ಹೇಳ್ತಾರೆ ನಾವು ತಂಬ್ ಇಂಪ್ರೆಷನ್ ಇಟ್ಟಿದ್ದೇವೆ, ಅಲ್ಲಿ ನೋಡುವಂತ ಪ್ರತಿಯೊಂದು ಕೆಜಿ ಅಕ್ಕಿಯೂ ಕೂಡ ಇಂಟರ್ನೆಟ್ ಅಲ್ಲಿ ಫೀಡ್ ಆಗ್ತದೆ, ನಾವು ಇಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಅನ್ನ ಓಪನ್ ಮಾಡಿದ್ರೆ ಸಾಕು ಅದು ಸಿಗ್ತದೆ ಅಂತ. ಅಲ್ಲಿ ನೀವು ಯಾವ ನ್ಯಾಯಬೆಲೆ ಅಂಗಡಿಯಲ್ಲಿ ಹೋಗಿ ನೋಡಿದ್ರು ನಿಮಗೆ ಕಂಪ್ಯೂಟರ್ ಸಿಗುವುದಂತೂ ಬಹಳ ಕಷ್ಟ. ಅಂಡ್ ಫಸ್ಟ್ ಆಫ್ ಆಲ್ ಅಲ್ಲಿ ಕೆಲಸಗಾರರು ಯಾರು ಬರ್ತಾರೆ ಅನ್ನೋದನ್ನ ನೋಡ್ಬೇಕಾಗ್ತದೆ. ಅಷ್ಟು ಒಂದು ಮುಂದುವರಿದಂತಹ ಆಧುನಿಕ ತಂತ್ರಜ್ಞಾನಗಳನ್ನ ಬಹಳ ಆಳವಾಗಿ ಅರಿತಂತವರಲ್ಲಿ ಯಾರು ಬರುವುದಿಲ್ಲ. ಸಣ್ಣ ಪುಟ್ಟ ಕೂಲಿ ಕಾರ್ಮಿಕರನ್ನೇ ಅಲ್ಲಿ ಬಂದು ನೇಮಕ ಮಾಡಿರ್ತಾರೆ, ಅವರು ಫೀಡ್ ಮಾಡ್ತಾರ? ಒಂದೊಂದು ಕೆಜಿಗೂ ಅವ್ರು ಫೀಡ್ ಮಾಡ್ಲಿಕ್ಕೆ ಆಗ್ತದ? ಅದಾಗ್ಯೂ ನೀವು ಇಲ್ಲಿ ಅಕ್ರಮ ಮಾಡ್ಲಿಕ್ಕೆ ಆಗುದಿಲ್ಲ, ಪ್ರತಿಯೊಂದು ಅಕ್ಕಿಯೂ ಕೂಡ ಇಲ್ಲಿ ನಮ್ಗೆ ಮಾಹಿತಿ ಬರ್ತದೆ ಅಂತ ಹೇಳಿದ್ರೆ ಅದೊಂದು ಮಿರಾಕಲ್. ಇಲ್ಲಿ ಕಂಪ್ಯೂಟರ್ ಇಲ್ಲ, ಯಾವ ಸಿಸ್ಟಮ್ ಇಲ್ಲ, ಯಾವ ತಂಬಿ ಇಂಪ್ರೆಷನ್ ಇಲ್ಲ, ಯಾವ ಕೂಪನ್ ಸಿಸ್ಟಮ್ ಸರಿಯಾಗಿ ನಡೆಯುವುದಿಲ್ಲ, ಆದ್ರೂ ಕೂಡ ಸರ್ಕಾರಕ್ಕೆ ಕರೆಕ್ಟ್ ಆದ ಮಾಹಿತಿ ಹೋಗ್ತದೆ ಅಂತ ಹೇಳಿದ್ರೆ ಇದು ನಿಜವಾಗಿ ಕೂಡ ಪವಾಡ. ಬಹುಶಃ ಆ ಪವಾಡಗಳನ್ನು ಅಧಿಕಾರಿಗಳು ಮಾಡುವ ಅವಶ್ಯಕತೆ ಇಲ್ಲ, ಬದಲಿಗೆ ನೇರವಾಗಿ ಅವರು ಅದನ್ನ ಯಾವ ರೀತಿಯಲ್ಲಿ ಹತೋಟಿಗೆ ತರಬೇಕು ಅದನ್ನ ತಂದ್ರೆ ಚಂದ. ಅದು ಖಂಡಿತ. ಹಾಗೆ ನಮ್ಮ ಜನತೆ ಮಾತನಾಡಿಕೊಳ್ತಕ್ಕಂಥ ಮತ್ತೊಂದು ವಿಚಾರವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಹಳ ಮುಖ್ಯವಾಗಿ ಇವತ್ತು ಏನು
ಒಂದು ಊರು ಅಂತಿದ್ದಾಗೆ ಅಲ್ಲಿ ಶಾಸಕರ ಫಾಲೋವರ್ಸ್ ಅಥವಾ ಒಂದು ಪಾರ್ಟಿಯ ಫಾಲೋವರ್ಸ್ ಅಥವಾ ಆ ಭಾಗದ ಏನು ಪ್ರತಿಷ್ಠಿತ ಜನಪ್ರತಿನಿಧಿಗಳ ಫಾಲೋವರ್ಸ್ ಇರ್ತಾರೆ. ಅವರೆಲ್ಲರೂ ಕೂಡ ನಾನು ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಭಾಗಿಯಾಗ್ತಾರೆ ಅಂತ ನೇರವಾಗಿ ಹೇಳಿಕ್ಕೆ ಸಾಧ್ಯವಿಲ್ಲ. ಖಂಡಿತವಾಗಲೂ ಒಳ್ಳೆಯ ಜನತೆ ಇದ್ದಾರೆ, ಒಳ್ಳೆಯ ರಾಜಕೀಯವನ್ನು ಮಾಡ್ತಾರೆ, ಒಳ್ಳೆಯ ಆಡಳಿತವನ್ನು ಕೊಡ್ತಾರೆ. ಆದರೆ ಜನತೆ ಹೇಳ್ತಕ್ಕಂಥದ್ದು ಈ ರೀತಿಯಾದಂಥ ಲಾಬಿಗಳಲ್ಲಿ ತೊಡಿಕೊಳ್ತಕ್ಕಂಥವ್ರು ಆ ಭಾಗದ ಪ್ರತಿಷ್ಠಿತ ಜನಪ್ರತಿನಿಧಿಗಳ ಕಾರ್ಯಕರ್ತರುಗಳೇ ಅಂತಕ್ಕಂಥ ನೇರವಾಗಿ ಮಾತಾಡ್ತಾರೆ. ಇದು ಖಂಡಿತವಾಗಿ ಇದು ಆಗ್ತಿರೋದಿದೆ. ಇದು ಏನಂತ ಹೇಳಿದ್ರೆ, ಒಬ್ಬ ಈಗ ಎಲೆಕ್ಷನ್ಗೆ ನಿಲ್ತಾನೆ, ಈಗ ಸದ್ಯದಲ್ಲಿ ಪ್ರಸ್ತುತವಾಗಿ ಆಗ್ತಾ ಇರೋದು ಎಲ್ಲಾ ಕಡೆ ಇದೇ ಆಗ್ತದೆ, ಎಲ್ಲರಿಗೂ ಇದೇ ಆಗ್ತದೆ ನಾ ಹೇಳ್ತಾ ಇಲ್ಲ. ಬದಲಿಗೆ ಒಬ್ಬ ಎಲೆಕ್ಷನ್ಗೆ ನಿಲ್ತಾನೆ ಅಂತ ಹೇಳಿದ್ರೆ ಅವನ ಚೇಳಗಳು ಒಂದು 10 ಜನ ಅಡಿ ಮೇಲೆ ಬಿದ್ದು ಒದ್ದಾಡ್ತಾರೆ, ಇಲ್ಲ ಏನಾದ್ರೂ ಮಾಡಿ ವಿನ್ ಗೆಲ್ಲಿಸ್ಬೇಕು ಅಂತ. ಯಾಕೆ ಗೊತ್ತಾ, ಅದಾದ ನಂತರ ಆತ ಎಲೆಕ್ಷನ್ಗೆ ನಿಂತು ವಿನ್ ಆದ ಅಂತ ಆದ್ರೆ ಅವನ ಹೆಸರಿಟ್ಕೊಂಡು ಇವರು ದುಡ್ಡನ್ನು ವಸೂಲಿ ಮಾಡ್ತಾರೆ. ಖಂಡಿತ ಖಂಡಿತ. ಈಗ ಯಾವನು ಓರ್ವ ಅಧಿಕಾರಿಗೆ ಒಂದು ಅಧಿಕಾರ ಸಿಕ್ತು, ಓರ್ವ ರಾಜಕಾರಣಿಗೆ ಈತ ಒಂದು ಅಂಗಡಿ ಲೈಸೆನ್ಸ್ ಮಾಡಬೇಕು, ನನಗೆ ದುಡ್ಡು ಕೊಡು, ನನಗೆ 40,000 ಕೊಡು, ನಾ ಮಾಡಿಸಿ ಕೊಡ್ತೇನೆ. ಅಲ್ಲಿ ಆ ಅಧಿಕಾರಿ ಕೂಡ ಕೇಳಲೇಬೇಕಾಗ್ತದೆ, ಇವನ ಮಾತನ್ನು ಕೇಳಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅವನ ಸಪೋರ್ಟ್ ಇಂದ ಇವ ಅಧಿಕಾರದ ಮೇಲೆ ಬಂದಿರ್ತಾನೆ. ಹಾಗಾಗಿ ಅವ ಇಲ್ಲ ನಾ ಲೈಸೆನ್ಸ್ಗೆ ಆಯ್ತು, ಇವ ಪರವಾನಿಗೆಯನ್ನು ಕೊಟ್ಟ. ಸೊ ಈಗ ಆಗ್ತಾ ಇರೋದು ಅದೇ. ಇದು ಈ ಸಿಸ್ಟಮ್ ಅನ್ನ ಚೇಂಜ್ ಮಾಡಬೇಕಾದ್ರೆ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಇವತ್ತು ಏನು ಪ್ರಜ್ಞಾವಂತ ಜನತೆ ಇದ್ದಾರೆ, ಇವತ್ತು ಪ್ರಜ್ಞಾವಂತ ಜನತೆ ಇವತ್ತು ಎಲೆಕ್ಷನ್ ಟೈಮ್ ಅಲ್ಲಿ ಎಚ್ಚೆತ್ತುಕೊಳ್ಬೇಕಾಗಿದೆ. ಇವತ್ತು ಪ್ರಜ್ಞಾವಂತ ಜನತೆ ರಾಜಕೀಯದಲ್ಲಿ, ಇವತ್ತು ಯುವಶಕ್ತಿಗಳೇನಿದ್ದಾರೆ ಅವರು ರಾಜಕೀಯಕ್ಕೆ ಬರಬೇಕಾಗಿದೆ. ಕೇವಲ ಇಂಜಿನಿಯರಿಂಗ್ ಅನ್ನ ಅಥವಾ ಡಾಕ್ಟರ್ ಅನ್ನ ಅಥವಾ ನಾನು CA ಆಗ್ತೇನೆ ಮತ್ತೊಂದು ಆಗ್ತೇನೆ ಇದಕ್ಕಿಂತ ಹೆಚ್ಚಾಗಿ ಇವತ್ತು ದೇಶವನ್ನು ಉದ್ಧಾರ ಮಾಡಬೇಕಂತ ಹೇಳಿದ್ರೆ ಇವತ್ತು ಆರ್ಮಿ ಮೆನ್ಗಳ ಅವಶ್ಯಕತೆ ಎಷ್ಟಿದೆಯೋ ಅಷ್ಟೇ ಒಂದು ಸ್ವಚ್ಛಂದ ರಾಜಕೀಯದ ರಾಜಕಾರಣಿಗಳ ಅವಶ್ಯಕತೆ ಕೂಡ ಇದೆ. ಹಾಗಾಗಿ ಇವತ್ತು ತಿಳುವಳಿಕೆ ಇರುವಂತಹ ಯುವ ಶಕ್ತಿಗಳು ರಾಜಕೀಯಕ್ಕೆ ಬರುವಂತಹ ಅವಶ್ಯಕತೆ ಇದೆ. ಖಂಡಿತ. ಎಸ್, ಇದು ಬಹಳ ಪ್ರಮುಖವಾದಂಥ ವಿಚಾರ. ಇದಕ್ಕೆ ತಕ್ಕದಾಗಿ ಮತ್ತೊಂದು ವಿಚಾರವನ್ನು ಹೇಳಬೇಕಂದ್ರೆ, ಇವತ್ತು ನೀವು ಹೇಳಿದಾಗೆ ಒಂದು ಎಲೆಕ್ಷನ್ ಆಗಬೇಕಾದ್ರೆ ಒಂದು ಏನು ಸಭೆಗಳಾಗ್ತದೆ ಯುವ ಸಮುದಾಯವನ್ನು, ಅದರಲ್ಲಿ ಕೂಡ ಪ್ರತಿಷ್ಠಿತವಾದಂಥ ಸಂಘಟನೆಗಳು ಕೂಡ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಒಂದು ಜನತೆಗೆ ನೋಡಲಿಕ್ಕೆ ದೊಡ್ಡದಾದಂಥ ಸಂಘಟನೆಗಳು, ಅದು ಪ್ರತಿಷ್ಠಿತ ಅಂತ ಅಂದರೆ ಅದು ರಾಷ್ಟ್ರೀಯ ಸಂಘಟನೆಗಳಾಗಿರ್ಬೋದು, ಧಾರ್ಮಿಕ ಸಂಘಟನೆಗಳಾಗಿರ್ಬೋದು, ಅಥವಾ ಈ ಜನಜಾಗೃತಿ ಸಂಘಟನೆಗಳಾಗಿರ್ಬೋದು, ಅಥವಾ ನಾಡಿನ ಬಗ್ಗೆ ದೇಶಪ್ರೇಮವನ್ನು ನಾಡಪ್ರೇಮವನ್ನು ಹೊಂದಿರತಕ್ಕಂಥ ಸಂಘಟನೆಗಳಾಗಿರ್ಬೋದು, ಅಲ್ಲಿ ಬೇರೆ ಬೇರೆ ಸಂಘಟನೆಗಳಲ್ಲಿ ಪದಾಧಿಕಾರಿಗಳಾಗಿ ಗುರುತಿಸಿಕೊಳ್ತಕ್ಕಂಥವ್ರು, ಅವರು ಒಂದು ಜನ ಬೆಂಬಲವನ್ನು, ನಮಗಿಷ್ಟು ಜನ ಬೆಂಬಲ ಇದೆ, ನಮಗಿಷ್ಟು ಪದವಿಗಳ ಬೆಂಬಲ ಇದೆ, ನಮಗೆ ಅವರು ದಿನನಿತ್ಯ ಚಟುವಟಿಕೆಯಲ್ಲಿ ಇರ್ತಾರೆ. ಅಂತ ಜನ ರಾಜಕೀಯ ಜನಪ್ರತಿನಿಧಿಗಳ ಹತ್ತಿರ ಬರ್ತಕ್ಕಂಥದ್ದು, ಅಲ್ಲಿ ಒಡಂಬಡಿಕೆ ಆಗ್ತಕ್ಕಂಥದ್ದು, ಈ ಬಾರಿ ನಾವು ಎಷ್ಟೇ ಕಷ್ಟ ಆದರೂ ನಿಮಗೆ ಇದು ಮಾಡ್ತೇವೆ, ನೆಕ್ಸ್ಟ್ ನೀವು ಇಷ್ಟು ನಮಗೆ ಇದನ್ನು ಅನುಕೂಲ ಮಾಡಬೇಕು, ಈ ರೀತಿಯಾದಂಥ ಒಡಂಬಡಿಕೆಗಳು ಆಗ್ತಕ್ಕಂಥದ್ದು ರಾಜಾರೋಷವಾಗಿ ನಡೀತಾ ಇದೆ ಕರಾವಳಿ ಭಾಗದಲ್ಲಿ ವಿಶೇಷವಾಗಿ ಅಂತಕ್ಕಂಥದ್ದು. ಆದರೆ ಅವರೆಲ್ಲರೂ ಜನತೆ ಮುಂದೆ ಬಂದಾಗ ಸ್ಪಷ್ಟವಾಗಿ ಜನತೆಗೆ ಮುಖವಾಡವೇ ಬೇರೆ ಕಾಣತಕ್ಕಂಥದ್ದು. ಇವತ್ತು ಅದೇ ನೀವು ಕರಾವಳಿ ಜನತೆ ಅಂತ ಹೇಳುವಾಗ, ಇವತ್ತು ಮುಖ್ಯವಾಗಿ ಒಂದು ಕೆಲವು ಕ್ವಾಲಿಟೀಸ್ಗಳು ಕರಾವಳಿ ಜನರಲ್ಲಿಲ್ಲ, ಅದು ಬರಬೇಕಾಗಿದೆ. ಇವತ್ತು ಪ್ರಜ್ಞಾವಂತರು ಹೌದು, ಅಥವಾ ಈ ರಾಜಕೀಯ ತಂತ್ರಗಳನ್ನ ಕೂಡ ಅರಿತುಕೊಳ್ತಾರೆ ಹೌದು, ಆದ್ರೆ ಇದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೆಚ್ಚು ಜನ ಹೋಗುದಿಲ್ಲ. ಇದು ದೊಡ್ಡ ಸಮಸ್ಯೆ. ಇವತ್ತು ಕರಾವಳಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಕೆಲವು ಪಿಡುಗುಗಳು ಇವೆ ಅಂತ ಆದ್ರೆ ಅದಕ್ಕೆ ಮುಖ್ಯ ಕಾರಣ ಇಲ್ಲಿ ಇರ್ತಕ್ಕಂಥ ಜನತೆಗಳು, ನಾವು ನೀವೇ. ನಾವು ಇವತ್ತು ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಹೋಗುದಿಲ್ಲ. ಈಗ ರಸ್ತೆಗೆ ಇಳಿಲಿಕ್ಕೆ ಯಾರು ಕೂಡ ಇಲ್ಲಿ ತಯಾರಿಲ್ಲ. ನನ್ನ ಕೆಲಸ ಆಯ್ತು, ನಾ ಇದಾಯ್ತು. ಬಟ್ ಮನೆಯಲ್ಲಿ ಕೂತು ಚರ್ಚೆ ಮಾಡುವುದಕ್ಕಿಂತ ಇಲ್ಲ ಆ ರಾಜಕಾರಣಿ ಆಗದ ಈಗದ ಹಾಗಂತ ಹೇಳಿ ತಪ್ಪು ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತೀರಾ? ಎಲ್ಲರಿಗೂ ಸಹ ಗೊತ್ತು ಯಾರು ಎಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಅಂತ ಸಹ ಗೊತ್ತು. ಬಟ್ ಅದನ್ನ ಪ್ರಶ್ನೆ ಮಾಡ್ತಕ್ಕಂತಹ ಒಂದು ಜವಾಬ್ದಾರಿಯನ್ನು ಯಾರು ಕೂಡ ವಹಿಸ್ಕೊಳ್ತಾ ಇಲ್ಲ. ಅಥವಾ ರಸ್ತೆಗಳದ್ದು ಪ್ರತಿಭಟನೆ ಆಗಿರ್ಬೋದು, ಬೇರೆ ಯಾವುದೇ ಆಗಿರ್ಬೋದು, ನಮ್ಮ ಉಡುಪಿ ಮತ್ತು ಮಂಗಳೂರು ದಕ್ಷಿಣ ಕನ್ನಡ ಭಾಗದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಮಾರಕ ರೀತಿಯ ಒಂದು ಪ್ರತಿಭಟನೆಯನ್ನು ನಾವು ಇದುವರೆಗೂ ನೋಡ್ಲಿಲ್ಲ. ಎಲ್ಲೋ ಒಂದ್ ಕಡೆ ಜನತೆ ಜಾಣ ಕ್ರೂಡತನವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಜಾಣ ಕ್ರೂಡತನ ಇಲ್ಲಿ ಕಂಡು ಬರ್ತಾ ಇದೆ ಖಂಡಿತವಾಗ್ಲೂ. ವೀಕ್ಷಕರೇ, ಬಹಳ ಮುಖ್ಯವಾಗಿ ಒಂದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ, ದಿನದಿಂದ ದಿನಕ್ಕೆ ಮಾಧ್ಯಮಗಳು ಹೆಚ್ಚಾದಂತೆ, ಮಾಧ್ಯಮಗಳಲ್ಲಿ ಈ ರೀತಿಯಾದಂತಹ ವಿದ್ಯಮಾನಗಳು ಪ್ರಚಾರಕ್ಕೆ ಬರ್ತಿದ್ದ ಹಾಗೆ ಕೂಡ ನಾವು ಯಾಕೆ ಒಂದು ಕಡೆ ಅವೇರ್ನೆಸ್ ಆಗಬೇಕಾಗಿತ್ತು, ಜಾಗೃತರಾಗಬೇಕಾಗಿತ್ತು. ಈ ರೀತಿಯಾಗಿದ್ದಾಗ ಇದನ್ನು ಯಾವ ರೀತಿಯಾಗಿ ಮುಂದೆ ಸರಿಪಡಿಸ್ಕೊಳ್ಬೋದು ಅಂತಕ್ಕಂಥ ಮಾರ್ಗಗಳನ್ನು ಹುಡುಕಿಕೊಳ್ಬೇಕಾಗಿತ್ತು ಅಂತಕ್ಕಂಥ ಪುಟ್ಟ ಪ್ರಶ್ನೆಗಳು ಎಲ್ಲರಲ್ಲಿ ಕೂಡ ಬರಲೇಕಿತ್ತು. ಆದರೆ ಯಾಕೆ ಇನ್ನೂ ಕೂಡ ಆ ರೀತಿಯಾದಂಥ ಒಂದು ಆಂದೋಲನಕ್ಕೆ ಇಳಿತಾ ಇಲ್ಲ ಅಂತಕ್ಕಂಥದ್ದು ಒಂದು ವಿಪರ್ಯಾಸವೇ ಸರಿ ಅಂಥದ್ದು. ಈ ಮುಂದಿನ ದಿನಗಳಲ್ಲಿ ಇದಕ್ಕೆ ಹಂತ ಹಂತವಾಗಿ ಕಡಿವಾಣ ಹಾಕ್ತಕ್ಕಂಥ ಶಕ್ತಿಗಳು ಈ ಭಾಗದಲ್ಲಿ ಬೆಳೆಯುತ್ತಾ ಅಂತಕ್ಕಂಥದ್ದು ಈಗ ನಮ್ಮ ಮುಂದಿರತಕ್ಕಂಥ ಪ್ರಶ್ನೆಯಾಗಿದೆ. ಬಹುಶಃ ನಾನು ಸ್ಪಂದನ ವಾಹಿನಿ ಈ ಹಿಂದೆ ಮರಳುಗಾರಿಕೆಯನ್ನು
ಈ ಮರಳು ಅಕ್ರಮ ಏನಿದೆ, ಫಾರ್ ಎಕ್ಸಾಂಪಲ್ ನಾನು ಮೊದ್ಲಿಂದ ತಕೊಳ್ಳೋದಾದ್ರೆ ಇವತ್ತು ಯುವ ಶೆಟ್ಟಿ ಭಾಸ್ಕರ್ ಶೆಟ್ಟಿ ಅವರ ಆ ಪ್ರಕರಣ ಏನಿತ್ತು, ಅದಕ್ಕೆ ಮೊದಲಿಗೆ ಒಂದು ಹೈ ವೋಲ್ಟೇಜ್ ಇಶ್ಯೂ ಆಗಿ ಅದನ್ನ ಪರಿಗಣಿಸಿ ಜನರಿಗೆ ತೋರಿಸಿದಂತದ್ದು ಸ್ಪಂದನ. ಅದಾದ ನಂತರ ಚರ್ಚೆಗಳು ಮುಂದುವರಿತು. ಖಂಡಿತ. ಅದಾದ ನಂತರ ಮರಳುಗಾರಿಕೆ, ಅದೇ ಮರಳು ದಂಧೆಯ ಬಗ್ಗೆ ನಾವು ಇದೇ ಸ್ಟ್ರಿಂಜನ ಮಾಡಿದ್ವಿ. ಸತತ 6-7-8 ಗಂಟೆಗಳ ಕಾಲ ನಾವು ಕಾರ್ಯಕ್ರಮವನ್ನು ನೀಡಿದ್ವಿ. ಅದಾದ ನಂತರ ಜನ ಎಚ್ಚೆತ್ತುಕೊಳ್ತು. ಖಂಡಿತ. ಸೊ ಈಗ ಕೂಡ ಜನ ಎಚ್ಚೆತ್ತುಕೊಳ್ಬಹುದು. ಇವತ್ತು ಏನು ಈ BPL ಕಾರ್ಡ್ ಬಗ್ಗೆ ಈ ಒಂದು ಅಭಿಯಾನವನ್ನ ಹಮ್ಮಿಸಿದ್ದೇವೆ, ಇದ್ರ ಬಗ್ಗೆ ಕೂಡ ಜನ ಎಚ್ಚೆತ್ತುಕೊಳ್ಬಹುದೇನು. ಆದ್ರೆ ಸ್ಪಂದನದ ಮುಖ್ಯ ಉದ್ದೇಶ ಏನು ಗೊತ್ತಾ, ನಾವು ತೆರೆಯ ಮೇಲೆ ಆ ಒಂದು ಹಗರಣವನ್ನ ತರುವುದಕ್ಕಿಂತ ಮೊದಲು ಜನ ಎಚ್ಚೆತ್ತುಕೊಳ್ಬೇಕು. ಇವತ್ತು ಯಾರೂ ಕೂಡ ಅದನ್ನ ನೋಡುದಿಲ್ಲ ಅಂತ ಆದ್ರೆ ಅದನ್ನ ಜನರಿಗೆ ತೋರಿಸುವಂತಹ, ಅದನ್ನ ಜನರಿಗೆ ಮುಟ್ಟಿಸುವಂತಹ ಜವಾಬ್ದಾರಿಗಳು ಮಾಧ್ಯಮದ ಮೇಲಿದೆ. ಬಟ್ ಮಾಧ್ಯಮದಷ್ಟೇ ಚುರುಕಾಗಿ ಇವತ್ತು ಜನರು ವರ್ತಿಸಬೇಕಾಗಿದೆ. ಖಂಡಿತ. ಒಂದು ಕರೆ ಇದೆ ಕಾರ್ತಿಕ್ ಜಿ, ಅವರೊಟ್ಟಿಗೆ ಮಾತನಾಡೋಣ. ಹಲೋ 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 ಸರ್, ನಮಸ್ತೆ. ನಿಮ್ಮ ಟಿವಿ ವಾಲ್ಯೂಮ್ನ ದಯವಿಟ್ಟು ಮ್ಯೂಟ್ ಮಾಡಿ ಹಾಗೆ ಮುಂದುವರಿಸಿ. ಓಕೆ, ಹೇಳಿ ಸರ್, ತಮ್ಮ ಹೆಸರು? ನನ್ನ ಹೆಸರು ಸುಂದರ್ ಅಂತ. ಆಗ ಮಾತಾಡ್ತೇನೆ, ಮಧ್ಯದಲ್ಲಿ ಕಟ್ ಆಯ್ತು. ಖಂಡಿತ, ಹೇಳಿ ಸುಂದರ್ ಅವರೇ. ನಾನು ಈಗ ನಂದೊಂದು ಮತ್ತೊಂದು ರಿಕ್ವೆಸ್ಟ್ ಉಂಟು ನಿಮ್ಮ ತಮ್ಮಲ್ಲಿ. ಖಂಡಿತ. ಏನಂದ್ರೆ ನೋಡಿ, ಇಲ್ಲಿ ತುಂಬಾ ಮಂದಿ ಬಡವರಿದ್ದಾರೆ, ಬಡವರಿಗೆ ಯಾರಿಗೂ BPL ಕಾರ್ಡ್ ಇಲ್ಲ. ಓಕೆ. ಇಲ್ಲಿ ಎಲ್ಲ ನೀವು ಒಂದ್ಸಲ ನಿಮ್ಮ ಈಗ ಮಾಧ್ಯಮದವರು ಬಂದು ನಿನ್ನೆ ಇವರನ್ನು ಹೇಗೆ ಹಿಡಿದಿದ್ದೀರಿ, ಈ ರೀತಿ ಈ BPL ಕಾರ್ಡ್ ಅವರನ್ನು ಸ್ವಲ್ಪ ನೀವು ಇನ್ಕ್ವೈರಿ ಮಾಡಿ ನಮ್ಮ ತಹಸೀಲ್ದಾರಿಗೋ DCಗೋ ಏನಾದ್ರು ಅದರ ಮಾಹಿತಿ ಕೊಟ್ರೆ ಬಹಳ ಒಳ್ಳೆಯದು. ಯಾಕಂದ್ರೆ ಇಲ್ಲಿ BPL ಕಾರ್ಡ್ನವರು ಬಹಳ ಒಂದು ದೊಡ್ಡ ದೊಡ್ಡ ಮನೆಯವರೇ, ಕಡಿಮೆ ಅಂದ್ರೆ ಒಂದು 25-35 ಲಕ್ಷದ ಮನೆ ಇದ್ದವರಿಗೆ BPL ಕಾರ್ಡ್. ಓಕೆ. ಕುಡಿಕೆಯಲ್ಲಿ ಇದ್ದವರಿಗೆ BPL ಕಾರ್ಡ್ ಇಲ್ಲ. BPL ಕಾರ್ಡ್ ಇಲ್ಲ. ಇಲ್ಲಿ ಹೆಚ್ಚಿನ ದಲಿತರು ಇದ್ದಾರೆ, ಬೇರೆ ಹಿಂದುಳಿದವರಿಗೆ ಇದ್ದಾರೆ. ಹಿಂದುಳಿದವರ್ಗವರಿಗೆ ಯಾರಿಗೂ ಇಲ್ಲ. ಯಾರಿಗೆ ಸಿಗ್ಬೇಕು ಅವರಿಗೆ ಸಿಗುದಿಲ್ಲ, ಯಾರಿಗೆ ಸಿಗ್ಬಾರ್ದು ಅವರಿಗೆ ಸಿಗ್ತಾ ಉಂಟು. BPL ಕಾರ್ಡ್ ಒಂದು ಇದ್ರೆ ಎಷ್ಟು ಒಳ್ಳೇದು ನೋಡಿ. ಹಾಸ್ಪಿಟಲ್ ಔಷಧ ಫ್ರೀ, ಅದೆಲ್ಲ ಅವರಿಗೆ ಫ್ರೀ ಸಿಗ್ತದೆ. ಅವರಿಗೆ ಬೇಕಾದಷ್ಟು ಉಂಟು, ಅದನ್ನು ತಗೊಳ್ಳಿಕ್ಕೆ ಅವರಿಗೆ ನಾಚಿಗಾಗ್ಬೇಕು ಅಂತವರು ಇದ್ದಾರೆ. ಆದ್ರೂ ಈ ಬಗ್ಗೆ ಇಲ್ಲಿ ನಮ್ಮ ಅಧ್ಯಕ್ಷರು ಯಾವ ಬಗ್ಗೆ ಆ ಬಗ್ಗೆ ಯಾವ ಫಿಟ್ ಅಂತ ಮಾತಾಡುದು, ಬಾಕಿ ಎಲ್ಲ ಮಾತಾಡ್ತಾರೆ. ಯಾರಿಗೆ ದುರುಪಯೋಗ ಪಡಿಸ್ಕೊಳ್ತಾ ಇದಾರೆ, ಸಿಗದವರು ಸುಮ್ಮನೆ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದೆಲ್ಲ ಆಗುದೆಲ್ಲ ನಮ್ಮ ಅಧ್ಯಕ್ಷರ ಕಾರ್ಬಾರ್ನಿಂದ ಅವರಿಗೆಲ್ಲ ಸಿಗ್ತದೆ. ಹಬ್ಬದವರನ್ನು ಯಾರು ಕೇಳುವವರು ಇಲ್ಲ ಇಲ್ಲಿ. ಇಲ್ಲಿದ್ರೆ ನಿಮ್ಗೆ ಸಿಗುದೇ, ನಿಮ್ಮಲ್ಲಿ ಬೈಕ್ ಉಂಟು, ನಿಮ್ಮಲ್ಲಿ ಕಾರ್ ಉಂಟು. ಸರ್, ಒಂದು ನಿಮಗೆ ಸಲಹೆಯನ್ನ ಕೊಡ್ತಕ್ಕಂಥದ್ದು, ನಾವು ನೇರ ಪ್ರಸಾರದಲ್ಲಿ ಖಂಡಿತವಾಗ್ಲೂ ಆತರ ಏನಾದ್ರೂ BPL ಕಾರ್ಡ್ ನಿಂದ ವಂಚಿತರಾದಂತಹ ಸಾಕಷ್ಟು ಜನತೆ ನಿಮ್ಮಲ್ಲಿದ್ರೆ ಅವರ ಸಾಕ್ಷ್ಯಾಧಾರಗಳ ಸಮೇತ ಸ್ಪಂದನ ವಾಹಿನಿಗೆ ಒಂದು ಪಟ್ಟಿಯನ್ನ ಕೊಟ್ರೆ, ಒಂದು ಮನವಿಯನ್ನ ಕೊಟ್ರೆ, ಖಂಡಿತವಾಗ್ಲೂ ಇದೇ ರೀತಿಯಾಗಿ ನೇರ ಪ್ರಸಾರ ಬನ್ನಿ. ಬೇಕಾದ್ರೆ ಒಂದಷ್ಟು ಜನ ಬನ್ನಿ, ನೇರವಾಗಿ ಕೂತ್ಕೊಂಡು ನಿಮ್ಮ ಆರೋಪಗಳು ಏನಿದೆ ಅದನ್ನ ಹೇಳಿ ಖಂಡಿತವಾಗ್ಲೂ. ಯಾಕೆಂದ್ರೆ ಸ್ಪಂದನ ವಾಹಿನಿಯಿಂದ ಯಾವುದೇ ರೀತಿಯಾದಂತಹ ಮತ್ತೊಬ್ಬರಿಗೆ ಆರೋಪವನ್ನ ಮಾಡ್ತಕ್ಕಂಥದ್ದು ಅಥವಾ ಮತ್ತೊಬ್ಬರಿಗೆ ನೋವು ಕೊಡ್ತಕ್ಕಂಥ ಉದ್ದೇಶವಲ್ಲ. ನೀವೇ ಹೇಳಿದಾಗ ಆ ತರದವರಿಗೆ ನ್ಯಾಯ ಸಿಗ್ತಕ್ಕಂಥ ಪ್ರಯತ್ನವೇನಾದ್ರೂ ಆಗ್ಬೇಕು ಅನ್ನೋದಾದ್ರೆ ಖಂಡಿತವಾಗ್ಲೂ ನಿಮ್ಮೊಟ್ಟಿಗೆ ನಾವಿದ್ದೇವೆ. ನೀವು ನಾಳೆನೆ ಬರಬಹುದು, ಅದ್ರ ಬಗ್ಗೆ ಕೂಡ ವಿಶೇಷವಾಗಿ ಕೂಡ ಕಾರ್ಯಕ್ರಮವನ್ನು ಮಾಡಬಹುದು. ಹೇಳಿ ಹೇಳಿ. ನಾವು ಆ ಬಗ್ಗೆ ನಿಮ್ಗೆ ನಮ್ಮಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಅದನ್ನ ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಎಸ್ ಸರ್, ಎಸ್. ನಾವು ಈಗ ನಾವು ಈ ವಿಷಯವನ್ನು ಯಾರ ಮೇಲೆ ಬೇಕಂತ ಅಥವಾ ವೈರತ್ವದಿಂದ ಅಥವಾ ಹೇಳುದಲ್ಲ, ಇದು ಸ್ವಂತ ನಮ್ಗೆ ಆದ ಕಷ್ಟದ ಬಗ್ಗೆ ನಿಮ್ಮಲ್ಲಿ ಖಂಡಿತ ಬೇರೆಯವರಿಗೆ ಅಪವಾದನೆ ಆಗ್ಬೇಕಂತ ನಮ್ಮಲ್ಲಿ ಎಲ್ಲರೂ ಇಲ್ಲ. ಇವತ್ತು ಸಮಾಜದ ಕೆಲವು ತಪ್ಪುಗಳಾಗಿರೋದಕ್ಕೆ ಯಾರು ಇದರ ಬಗ್ಗೆ ನಾವು ಯಾರಿಗೆ ಇದರಲ್ಲಿ ವಂಚಿತರಾಗಿದ್ದಾರೆ ಅದನ್ನು ನಾವು ತಮ್ಮ ಗಮನಕ್ಕೆ ತರಲಿಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀವಿ. ಖಂಡಿತ ಸರ್, ಖಂಡಿತ. ಯಾವ ರೀತಿ ಅಂತ ನಾನು ಬೇರೆ ಒಂದ್ಸಲ ನಿಮ್ಮಲ್ಲಿ ನಾನು ಫೋನ್ ಅಲ್ಲಿ ಮಾತಾಡಿ ಹೇಗೆ ಮಾಡ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಖಂಡಿತ ಸರ್, ನಮ್ಮ ತಂತ್ರಜ್ಞರು ಅಲ್ಲಿ ನಿಮ್ಮ ನಂಬರ್ ಅನ್ನ ತೆಗೆದುಕೊಳ್ತಾರೆ, ಅವರೊಟ್ಟಿಗೆ ಒಂದು ನಂಬರ್ ಕೊಡಿ, ನಿಮ್ಗೆ ಅವ್ರು ಮತ್ತೆ ಕರೆ ಮಾಡಿ ನಿಮ್ಮ ಇದ್ರ ಬಗ್ಗೆ ಕೂಡ ವಿಶೇಷವಾಗಿ ಪ್ರಯತ್ನವನ್ನು ಮಾಡುವ ಒಂದು ಪ್ರಯತ್ನವನ್ನು ಮಾಡೋಣ ಸರ್. ಆಯ್ತು ಸರ್, ಆ ನಂಬರ್ ಕೊಡ್ಲಿಕ್ಕೆ ಒಂಚೂರು ಹೇಳಿ ಸರ್ ಅವ್ರ ಹತ್ರ. ಎಸ್ ಸರ್, ಎಸ್ ಖಂಡಿತವಾಗಿ. ಇಲ್ಲಿ ಅದೇ ನಿಜವಾಗಿಯೂ ಇಂಥವರ ಅವಶ್ಯಕತೆ ಇದೆ. ಇವತ್ತು ಇವತ್ತು ಎಲ್ಲರೂ ಕೂಡ ಜಾಗೃತರಾಗಬೇಕಾಗಿದೆ. ಮತ್ತೊಂದು ಇವತ್ತು ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ, ಯಾರು ಪಾಸಿಟಿವ್ ಮೈಂಡ್ ಅಲ್ಲಿ ಥಿಂಕ್ ಮಾಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ಕ್ರಾಸ್ ಕ್ವಶನ್ ಕೇಳುವ ಸಂಖ್ಯೆ ಹೆಚ್ಚಾಗಿದೆ, ತುಂಬಾ ಆಗಿದೆ. ಅವರು ಇನ್ನೊಂದು ಮಾತು ಹೇಳಿದ್ರು, ಇದು BPL ಕಾರ್ಡ್ಗಳು ಹೆಚ್ಚಿನವರಿಗೆ ಸಿಗ್ತಾ ಇಲ್ಲ. ಅದು ಅದಕ್ಕೆ ಸಣ್ಣ ಉದಾಹರಣೆ ನೀಡುವುದಾದ್ರೆ,
ಯಾರಿಗೆ ಅಕ್ಕಿ ಬೇಕಿತ್ತು, ಯಾರಿಗೆ ಅಕ್ಕಿ ದವಸ ಧಾನ್ಯಗಳ ಅವಶ್ಯಕತೆ ಇದೆಯೋ ಅವರಿಗೆ ಮಾತ್ರ ಬಿಪಿಎಲ್ ಕಾರ್ಡ್ ಕೊಟ್ಟಿದ್ರೆ ಈ ಪರಿಸ್ಥಿತಿ ಆಗ್ತಾ ಇರಲಿಲ್ಲ. ಫಾರ್ ಎಕ್ಸಾಂಪಲ್, ಈಗ ರಸ್ತೆಯ ಕಾಮಗಾರಿ ಏನಾಗ್ತಾ ಇದೆ ಅವರನ್ನ ಪರಿಗಣಿಸಿ ಅಲ್ಲಿ ಬಿಡಾರವನ್ನು ಹುಡ್ಕೊಂಡಿದ್ದಾರೆ. ಬೀಡನ್ಗುಡ್ಡೆ ಇನ್ನು ಅನೇಕ ಕಡೆಗಳಲ್ಲಿ ಬಿಡಾರವನ್ನು ಹಾಕೊಂಡು ಯಾವುದೋ ಒಂದು ಖಾಲಿ ಸೆಡ್ಡಲ್ಲಿ ಬದುಕ್ತಾ ಇದ್ದಾರೆ. ಅವರಿಗೆಲ್ಲ ಬಹುಶಃ ಅವರಿಗೆಲ್ಲ ಬಿಲೋ ಪಾವರ್ಟಿ ಲೈನ್ ಅಂತ ಹೇಳಿದ್ರೆ ಅವರೇ, ಈ ಬೇರೆ ಯಾರಲ್ಲ, ಬಿಲೋ ಪಾವರ್ಟಿ ಲೈನ್ ಅಂತ ಹೇಳಿದ್ರೆ ಅವರೇ. ಅವರು ವಲಸೆ ಬಂದದ್ದಾಗಿರ್ಲಿ ಎಲ್ಲಿಂದವೇ ಬಂದಿರ್ಲಿ, ರಾಜ್ಯದ ಪ್ರಜೆಗಳು ಬಿಲೋ ಪಾವರ್ಟಿ ಲೈನ್ ಗೆ ಅರ್ಹರಾಗಿರ್ತಕ್ಕಂಥವ್ರು ಬಿಪಿಎಲ್ ಕಾರ್ಡ್ ಗೆ ಅಂತವ್ರಿಗೆ ಕೊಟ್ಟಿದ್ರೆ ಅವರು ದುಡಿಯುವಂತದ್ದು ಬೇರೆ ಯಾವುದಕ್ಕಲ್ಲ, ತನ್ನ ಚಿನ್ನವನ್ನ ಮಾಡ್ಕೊಳ್ಳಿಕ್ಕೆ ಅಥವಾ ಕಾರುಗಳನ್ನ ಅಥವಾ ಇನ್ನೊಂದನ್ನ ಕೊಂಡ್ಕೊಳ್ಳಿಕ್ಕೆ ಅವರು ದುಡಿಯುತ್ತಾ ಇಲ್ಲ. ಬಟ್ ನೀವು ಸ್ಪಷ್ಟವಾಗಿ ಗಮನಿಸುವುದಾದ್ರೆ ಅವ್ರು ಖಾಲಿ ತುತ್ತು ಅನ್ನಕ್ಕೋಸ್ಕರ, ಯಾವ ಚಿನ್ನ ವಜ್ರ ವೈಡೂರ್ಯಗಳನ್ನ ಅವ್ರು ಧರಿಸುವುದಿಲ್ಲ, ತುತ್ತು ಅನ್ನಕ್ಕೋಸ್ಕರ ಅವ್ರು ದುಡಿಯುವಂಥದ್ದು. ಬಹುಶಃ ಅವರುಗಳಿಗೆ ನೀಡಿದ್ರೆ ಖಂಡಿತವಾಗಿ ಇಂಥ ಅಕ್ರಮ ಆಗುವುದಿಲ್ಲ. ಪ್ರತಿ ದಿನ ಕೂಡ ಬಂದು ಲೈನ್ ಅಲ್ಲಿ ನಿಂತು ತನಗೆ ಸಿಗುವಂತ ಅಕ್ಕಿಯನ್ನು ತಗೊಂಡು ಹೋಗ್ತಾರೆ. ಎಸ್ ಕಾರ್ತಿಕ್ ಜಿ, ಮತ್ತೊಂದು ಇದೇ ರೀತಿಯಾಗಿ ಗಮನಿಸಬೇಕಾದಂಥವ್ರು ನಿಜವಾಗಿ ಏನು ನೀವು ಹೇಳಿದ ಹಾಗೆ ಈ ರೀತಿಯಾಗಿ ವಲಸೆ ಬಂದಂತ ಕಾರ್ಮಿಕರಾಗಿರ್ಬೋದು, ರಸ್ತೆ ಕಾರ್ಮಿಕರಾಗಿರ್ಬೋದು ಅಥವಾ ಬಿಲ್ಡಿಂಗ್ ಕಾರ್ಮಿಕರಾಗಿರ್ಬೋದು, ಇವರು ಎಲ್ಲೋ ಒಂದು ಕಡೆ ಮರೆಮಾಚಿ ತಮಗೆ ಯೋಗ್ಯತೆ ಇದ್ರು ಅರ್ಹತೆ ಇದ್ರು ಕೂಡ ಮರೆಮಾಚಿ ಈ ರೀತಿಯಾದಂತ ಲಾಬಿಗಳಲ್ಲಿ ಹೋಗಿ ತಮಗೆ ಬೇಕಾದಂತ ಪದಾರ್ಥವನ್ನ ಕೊಳ್ತಕ್ಕಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ಶೇಮ್ ಆಗ್ಬೇಕು. ಬಹುಶಃ ಅಂತಹ ಅರ್ಹ ಕಾರ್ಡುದಾರರು ಬಿಪಿಎಲ್ ಇರ್ತಕ್ಕಂಥವ್ರು ಸಿರಿವಂತರು ಯಾರು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿಮ್ಗೆ ನಾಚಿಕೆ ಆಗ್ಬೇಕು. ಯು ಶುಡ್ ಫೀಲ್ ಶೇಮ್. ಸರ್ಕಾರದ ಬೊಕ್ಕಸದಿಂದ ತಾವು ಕದೀತಾ ಇದ್ದೀರಾ, ಇವತ್ತು ಬಡವರ ಊಟವನ್ನ ಬಡವರ ಅಕ್ಕಿಯನ್ನ ನೀವು ಕದೀತಾ ಇದ್ದೀರಾ. ಸೊ ಇದನ್ನ ನಾವು ಸ್ಪಷ್ಟಗೊಳಿಸಬೇಕಾಗಿದೆ. ಯಾವನು ಯಾರಿಗೂ ನೀಡಬೇಕಾಗಿರ್ತಕ್ಕಂತ ಅಕ್ಕಿಯನ್ನ ನಿಮಗೆ ಬೇರೆ ಸೌಲಭ್ಯಗಳು ಸಿಗ್ತದೆ, ಬಿಪಿಎಲ್ ಕಾರ್ಡುದಾರಿಗೆ ಮತ್ಯಾವುದೋ ಒಂದು ಸೌಲಭ್ಯ ಸಿಗ್ತದೆ ಅಂತ ಹೇಳಿ ನೀವು ಬಿಪಿಎಲ್ ಕಾರ್ಡ್ಗಳನ್ನ ತಗೊಳ್ತೀರಾ, ಆದ್ರೆ ಇಲ್ಲಿ ತುತ್ತು ಅನ್ನಕ್ಕೂ ಗತಿ ಇಲ್ಲದೆ ಇರುವವನಿಗೆ ಕಾರ್ಡ್ ಸಿಗ್ತಾ ಇಲ್ಲ. ಖಂಡಿತವಾಗ್ಲು ಆತ ಬಂದು ಲೈನ್ ಅಲ್ಲಿ ನಿಲ್ಲುವಾಗ ಇಲ್ಲ ಅಕ್ಕಿ ಖಾಲಿ ಆಗಿದೆ ನೀವು ಹೊರಟೋಗು ಅಂತ ಹೇಳ್ತಾರೆ. ಸೊ ನಿಜಕ್ಕೂ ಇವತ್ತು ದೇಶದ ಬಗ್ಗೆ ನಾನು ಹಾಗೆ ನಾನು ದೇಶವನ್ನ ಪ್ರೀತಿಸ್ತೇನೆ, ನಾನು 500 ರೂಪಾಯಿ 1,000 ನೋಟಿಗೋಸ್ಕರ ನಾನು ಲೈನ್ ಅಲ್ಲಿ ನಿಲ್ಲಕ್ಕೂ ತಯಾರಿದ್ದೇನೆ ಅಂತ ಹೇಳಿದ್ರೆ ಸಾಕಾಗುದಿಲ್ಲ. ಬದಲಿಗೆ ನೀವು ಯಾವ ರೀತಿಯಾಗಿ ಬಿಪಿಎಲ್ ಕಾರ್ಡ್ ಅನ್ನು ಬಳಸ್ತಾ ಇದ್ದೀರಾ ಅದನ್ನ ಈ ಕೂಡಲೇ ನೀವು ಅದನ್ನ ತ್ಯಜಿಸಿ ಅಂತ ಕೇಳುವಂಥದ್ದು. ನಿಜ, ಬಹಳ ಮುಖ್ಯವಾಗಿ ಒಂದ್ ಕಡೆ ಎಲ್ಲೋ ಅರ್ಹ ಇರತಕ್ಕಂಥ ಫಲಾನುಭವಿಗಳಿಗೆ ಸಿಗಬೇಕಾದ್ರೆ ಅಲ್ಲಿ ಡಾಕ್ಯುಮೆಂಟ್ಸ್ ಬರ್ತದೆ, ಈ ಊರ ಮತ್ತೊಂದು ಊರ ಮುಗಿದೊಂದು ಊರ, ಅಲ್ಲಿ ದೃಢೀಕೃತ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಮನೆ ಇರತಕ್ಕಂಥದ್ದು ಇಲ್ಲದೇ ಇರತಕ್ಕಂಥದ್ದು ಎಲ್ಲದನ್ನು ಅವ ಸಾಕಾಗಿ ಅದನ್ನು ಬಿಸಾಕಿ ಹೋಗ್ತಾನೆ. ಕೊನೆಗೆ ಅವನು ಕೂಡ 1 ಅಕ್ಕಿ 10 ರೂಪಾಯಿ ಕೊಟ್ಟು ಇದೇ ರೀತಿ ಲಾಭದಲ್ಲಿ ತೆಗೆದುಕೊಳ್ತಕ್ಕಂಥದ್ದು, ಅಂಗಡಿಗೆ ಹೋದರೆ ಕಾಸ್ಟ್ಲಿ ಆಗ್ತದೆ ಅಂತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದರೆ ಸರ್ಕಾರ ಎಲ್ಲೋ ಒಂದು ಕಡೆ ಇದನ್ನು ಮಾಡಿರುವ ಉದ್ದೇಶವೇನಿದೆ, ಇದು ಯಾರಿಗೆ ಹೋಗಬೇಕು ಅಂತೇಳಿ ಅಂಥವ್ರಿಗೆ ತಲುಪೋದಿಲ್ಲ ಅಂತಕ್ಕಂಥ ಸರ್ಕಾರಕ್ಕೆ ಕಿಂಚಿತ್ತು ಕಾಳಜಿ ಅಥವಾ ಕಿಂಚಿತ್ತು ಜ್ಞಾನ ಇಲ್ವೇ? ಇಲ್ಲಿ ತಲುಪಬೇಕು, ಅದು ಮುಖ್ಯ ಅಲ್ಲ. ಬಿಪಿಎಲ್ ಕಾರ್ಡ್ ಎಷ್ಟಾಗಿದೆ, ನಾವು ಇಷ್ಟು ಬಿಪಿಎಲ್ ಕಾರ್ಡ್ಗಳನ್ನು ನೀಡಿದ್ದೇವೆ, ನಮಗೆ ವೋಟ್ ಹಾಕಿ, ಇಷ್ಟೇ ಅವರಿಗೆ ಮುಖ್ಯವಾಗಿರುವಂಥದ್ದು. ಅದು ಆಗ ಕಾಪುವಿನ ಚಂದ್ರಶೆಟ್ಟಿ ಅವ್ರು ಮಾತಾಡ್ತಾ ಅಥವಾ ಒಬ್ಬ ಕಾಲರ್ ಮಾತಾಡ್ತಾ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಸರ್ ಇದಕ್ಕೆ ಬೇರೆ ಏನು ಬೇಡ, ಒಂದಿಷ್ಟು ಅಧಿಕಾರಿಗಳಿಗೆ ಸಂಬಳವನ್ನ ಕೊಟ್ಟು ನೋಡ್ಕೊಂಡು ಬನ್ನಿ, ಆ ಗ್ರಾಮದಲ್ಲಿ ಎಷ್ಟು ಜನ ಬಿಪಿಎಲ್ ಕಾರ್ಡ್ ಇದ್ದಾರೆ ಒಮ್ಮೆ ಅವ್ರ ಮನೆಗೆ ವಿಸಿಟ್ ಕೊಡ್ಲಿ, ಅವ್ರ ಮನೆಯಲ್ಲಿ ಯಾವ ಯಾವ ಸಲಕರಣೆಗಳಿವೆ, ಯಾವ ಯಾವ ಉಪಯೋಗವನ್ನು ಅವ್ರು ಪಡ್ಕೊಳ್ತಾ ಇದ್ದಾರೆ, ಎಷ್ಟು ಸಿರಿವಂತವರು, ಇದನ್ನೊಮ್ಮೆ ನೋಡ್ಕೊಂಡು ಬರಲಿ ಅಷ್ಟೇ ಸಾಕು ಅಂತ ಹೇಳಿದ್ರು ಅವರು. ಸೊ ಇಷ್ಟು ಒಂದು ಕನಿಷ್ಠ ಜ್ಞಾನವೂ ಇಲ್ಲದೆ ಇದ್ರೆ ಅಧಿಕಾರಿಗಳಿಗೆ ಅವ್ರು ಯಾವ ರೀತಿಯಾಗಿ, ಬಹುಶಃ ನಾವು ಇವತ್ತು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ, ಯಾವ ಆಧಾರದಲ್ಲಿ ನಾವು ಅವರಿಗೆ ಈ ಒಂದು ಅಧಿಕಾರವನ್ನು ನೀಡಿದ್ದೇವೆ, ವೋಟ್ ಹಾಕಿ ಅವರನ್ನ ಅಲ್ಲಿ ಮೇಲ್ಕುಳಿಸಿದ್ದೇವೆ ಅನ್ನೋದಿತ್ತಲ್ಲ, ಇವತ್ತು ಸಾಮಾನ್ಯ ಜನತೆ ಇವತ್ತು ಅದರ ಬಗ್ಗೆ ಯೋಚಿಸಬೇಕಾಗಿದೆ. ಕಮಲ್, ಇದೆಲ್ಲ ನಿಜಕ್ಕೂ ಕೂಡ ಬಹಳ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ. ಇದು ಎಷ್ಟು ಜನ ಹೇಳ್ತಾ ಇದ್ದಾರೆ, ಇದು ಸಣ್ಣ ಪುಟ್ಟ ಸಮಸ್ಯೆ ರೀ, ಇದನ್ನೇ ಯಾಕೆ ತೋರಿಸ್ತೀರಾ, ದೊಡ್ಡ ದೊಡ್ಡವರನ್ನು ತೋರಿಸಿ, ಇದು ಗಂಭೀರವಾದ ಸಮಸ್ಯೆ ಇದು. ಇವತ್ತು ಇದೇ ಸಮಸ್ಯೆಯಿಂದಾಗಿ ಎಷ್ಟು ಜನ ಊಟ ಇಲ್ಲದೆ ಕೂತ್ಕೊಳ್ತಾ ಇದ್ದಾರೆ, ಬಡವರಿಗೆ ಅಕ್ಕಿ ಸಿಗ್ತಾ ಇಲ್ಲ, ಇದು ಗಂಭೀರವಾದ ಸಮಸ್ಯೆ ನಿಜವಾಗಿಯೂ. ಎಸ್ ಖಂಡಿತ, ಆ ತರ ಒಂದು ಮನೋಭಾವನೆ ಆ ತರದ ಒಂದು ಯೋಚನೆಯನ್ನ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಅದಕ್ಕೆ ಮತ್ತೊಮ್ಮೆ ನಾವು ಸ್ಪಷ್ಟತೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇವೆ. ಕಾರ್ತಿಕ್ ಜಿ ಅವರು ಹೇಳ್ತಿರುವ ಹಾಗೆ ಇದು ಯಾವುದೋ ಒಂದೂರು ಎರಡು ಊರಿನ ಕಥೆಯಲ್ಲ, ಹಾಗಾಗಿ ಅಲ್ಲಿರ್ತಕ್ಕಂಥ ಏನು ಕೆಲಸಗಾರಿದ್ದಾರೆ ಅವರನ್ನು ಸ್ಪಷ್ಟವಾಗಿ ಯಾರನ್ನೂ ಕೂಡ ತೋರಿಸಿಲ್ಲ, ಯಾಕೆಂದರೆ ಅವರು ಕೂಡ ಹೊಟ್ಟೆಪಾಡಿಗೆ ಏನೋ ಒಂದು ಕೆಲಸವನ್ನು ಮಾಡ್ತಕ್ಕಂಥವ್ರು, ಹಾಗಂತ ಅನ್ಯಾಯದ ಹಾದಿಯನ್ನು ತುಳೀರಿ ಅಂತ ಹೇಳ್ತಕ್ಕಂಥದ್ದಲ್ಲ. ಆದರೆ ಇದು ಒಂದು ನಿದರ್ಶನಗಳು ಮಾತ್ರ, ಎಲ್ಲ ಊರುಗಳಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ ಅನ್ನುವ ನಿಟ್ಟಿನಲ್ಲಿ, ಹಾಗಾಗಿ ಆ ರೀತಿಯ ಯೋಚನೆ ಸುಳಿಲಿಕ್ಕೂ ಕೂಡ ಅವಕಾಶವಿಲ್ಲ, ಇದು ಸಣ್ಣ ಪುಟ್ಟದ್ದು ಅಂತೇಳಿ. ಯಾಕಂದರೆ ಒಂದು ಊರಿಗೆ ಇದು ಒಂದು ಆದರೆ 1,000 ಊರಿಗೆ 1,000, ಲಕ್ಷಕ್ಕೆ ಲಕ್ಷ, ಇಡೀ ರಾಜ್ಯದಾದ್ಯಂತ ಈ ರೀತಿ ಪ್ರಸಾರವಾಗ್ತಕ್ಕಂಥ ವಿತರಣೆ ಆಗ್ತಕ್ಕಂಥ ಧಾನ್ಯ ಎಲ್ಲಿ ಹೋಗ್ತಾ ಇದೆ,
ಯಾರಿಗೆ ಮುಟ್ತಾ ಇದೆ, ಒಂದು ವೇಳೆ ಅರ್ಹರಿಗೆ ಮುಟ್ಟಿದ್ರು ಯಾವ ರೀತಿಯಾಗಿ ಮುಟ್ತಾ ಇದೆ. ಅರ್ಹರಿಗೆ ನಾವು ಮಾತನಾಡ್ತಾ ಇದ್ವಿ ಆಗ, ಕಾರ್ಮಿಕರಿಗೆ ಇದು ಮುಟ್ಟಬೇಕು ನಿಜವಾಗಿ, ಆದರೆ ಅಂತಹ ಕಾರ್ಮಿಕರು ಕೂಡ ಒಂದಕ್ಕೆ ಹತ್ತು ಕೊಟ್ಟು ಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾದರೆ ಏನು ಸಾರ್ಥಕವಾಯಿತು? ನಿಮ್ಮ ಸರ್ಕಾರ ಕೊಟ್ಟಿದ್ದು ಯಾರಿಗೆ ಮುಟ್ಟಿತ್ತು? ನಿಮ್ಮ ಸರ್ಕಾರ ಕೊಟ್ಟಿದ್ದು ಈ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಒಂದು ಯೋಜನೆ ಎಷ್ಟರ ಮಟ್ಟಿಗೆ ಒಂದು ಸರ್ಕಾರದಿಂದ ಜನತೆಗೆ ಹೋಗಬೇಕಾದ್ರೆ ಅಥವಾ ಸಂಬಂಧಪಟ್ಟ ಫಲಾನುಭವಿಗಳಿಗೆ ಮುಟ್ಟಬೇಕಾದ್ರೆ ಅದಕ್ಕೆ ಸುರಕ್ಷಿತವಾದಂಥ ಮಾರ್ಗವನ್ನು ಎಷ್ಟರ ಮಟ್ಟಿಗೆ ಹಾಕ್ಕೊಂಡ್ರಿ? ಮೊನ್ನೆಯಷ್ಟೇ ಒಂದು ಈ ಬಿ ಪಿ ಎಲ್ ಕಾರ್ಡ್ ಅಥವಾ ಮತ್ತೊಂದು ಇದರಲ್ಲಿಯೂ ಕೂಡ ಒಂದಷ್ಟು ಟೋಕನ್ ಸಿಸ್ಟಮ್ ಏನೋ ಬಂತು ಹೊಸದಾಗಿ, ಅದರಲ್ಲಿಯೂ ಕೂಡ ಸುಮಾರು ಗೊಂದಲಗಳು, ಅಲ್ಲಿಯೂ ಕೂಡ ಒಂದಷ್ಟು ಸಾಕಷ್ಟು ತೊಂದರೆಗಳು ಮತ್ತೆ ಮತ್ತೆ ಆಗ್ತಾ ಇತ್ತು. ಅಲ್ಲಿಯೂ ಕೂಡ ಈ ನಿಜವಾದ ಬಡವರಿಗೆ ಇನ್ನೂ ಕೂಡ ಅನ್ಯಾಯವೇ ಆಗ್ತಾ ಇದೆ ಹೊರತು ನ್ಯಾಯ ಸಿಗ್ತಾ ಇಲ್ಲ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ಎಸ್ ಸುಂದರ್ ಪಿ ಗೌಡ ಅಂತೇಳಿ ಕಾಲ್ ಮಾಡಿದ್ರಿ ಸರ್, ತಾವಾಗ ತಮ್ಮ ಒಂದು ನಂಬರನ್ನು ಕೂಡ ನಮ್ಮ ತಂತ್ರಜ್ಞರಿಗೆ ಕೊಟ್ಟಿದ್ರಿ, ಆದರೆ ಅದು ತಮಗೆ ಕರೆ ಬರ್ತಾ ಇಲ್ಲ. ತಾವು ಏನಾದರೂ ಟಿ ವಿಯನ್ನು ನೋಡ್ತಾ ಇದ್ರೆ ನಿಜವಾಗಿಯೂ ಅವ್ರಿಗೆ ಮತ್ತೊಮ್ಮೆ ಕರೆಯನ್ನು ಮಾಡಿ ತಾವು ನಂಬರನ್ನು ಕೊಡ್ಬೋದು. ಜೊತೆಗೆ ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ಸಮಸ್ಯೆಯ ಬಗ್ಗೆ ಸವಿಸ್ತರವಾಗಿ ಇನ್ನಷ್ಟು ನಿಮ್ಮೊಟ್ಟಿಗೆ ತಯಾರಿದ್ರೆ ಖಂಡಿತವಾಗ್ಲೂ ಅದೆಲ್ಲವನ್ನು ಕೂಡ ಅವರು ವರದಿಯನ್ನು ಮಾಡಿಕೊಳ್ತಾರೆ, ಆ ಬಗ್ಗೆ ಸ್ಪಂದನೆಯನ್ನು ಕೊಡ್ತಾರೆ. ಮತ್ತೊಮ್ಮೆ ತಾವು ಕರೆಯನ್ನು ಮಾಡಿ ತಮ್ಮ ಒಂದು ದೂರವಾಣಿ ಸಂಖ್ಯೆಯನ್ನು ನಮೂದಿಸಿಕೊಳ್ಳಬಹುದು, ಅದಕ್ಕೆ ಅವಕಾಶವಿದೆ. ಎಸ್ ಸರ್, ಬಹಳ ಮುಖ್ಯವಾಗಿ ಒಂದು ಕಾರ್ತಿಕ್ ಅವರೇ, ಈ ಒಂದು ಸರ್ಕಾರ ಸದ್ಯದಕ್ಕೆ ಇರ್ತಕ್ಕಂಥದ್ದು ಇಲ್ಲಿ ಏನು ಆಡಳಿತವನ್ನು ಮಾಡ್ತಕ್ಕಂಥ ಸರ್ಕಾರದ ಕೆಲವು ಯೋಜನೆಗಳನ್ನು ನೀವು ಒಮ್ಮೆ ಪರಾಮರ್ಶೆ ಮಾಡಿ. ಆರಂಭಕ್ಕೆ ಬಂದ ಕೆಲವು ಯೋಜನೆಗಳು ಅಹಿಂದ ಪರವಾಗಿತ್ತು ಅಥವಾ ದಲಿತ ಪರವಾಗಿತ್ತು ಅಥವಾ ಮುಸ್ಲಿಂ ಪರವಾಗಿತ್ತು ಅಥವಾ ಮತ್ತೊಬ್ಬರ ಪರವಾಗಿತ್ತು, ಯಾಕೆ ಈ ಚೌಕಟ್ಟಿನೊಳಗೆ ಇದು ಆರೋಪಗಳನ್ನು ಪಡಿತಾ ಹೊರತು ಇದು ನಮ್ಮ ನಿಮ್ಮ ಆರೋಪವಲ್ಲ, ಇದು ಸರ್ಕಾರದ ಮಟ್ಟದಲ್ಲಿ ಪತ್ರಿಕಾ ಮಟ್ಟದಲ್ಲಿ ಅಥವಾ ಇಡೀ ರಾಜ್ಯದಾದ್ಯಂತ ಚರ್ಚೆಯಾದದ್ದು. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನ ವೇತನವನ್ನು ಕೊಡುವುದರಲ್ಲಿಯೂ ಕೂಡ ಇಲ್ಲಿ ಭೇದ ಭಾವ. ಇವತ್ತು ಸಮಾಜದಲ್ಲಿ ಯಾವ ಅವಶ್ಯಕತೆ ಇದೆ ಗೊತ್ತಾ? ನಿಜವಾಗಿಯೂ ಹೇಳುವುದಾದ್ರೆ ಈ ಎಲ್ಲಾ ರಾಜಕಾರಣಿಗಳನ್ನ ಒಂದು ಸರದಿ ಸಾಲಿನಲ್ಲಿ ನಿಲ್ಲಿಸಿ ಇವತ್ತು ಅವರಿಗೆ ಪಾಠ ಮಾಡಬೇಕಾಗಿದೆ. ಪುಣ್ಯಾತ್ಮರ ಸಂವಿಧಾನ ಅಂದ್ರೆ ಏನು, ಈ ಸಂವಿಧಾನದ ರಚನೆ ಯಾಕಾಯ್ತು, ಅಂಬೇಡ್ಕರ್ ಅವರು ನಿದ್ರೆ ಬಿಟ್ಟು ಅಷ್ಟು ತಲೆ ಕೆಡಿಸ್ಕೊಂಡು ಯಾಕೆ ಸಂವಿಧಾನವನ್ನ ರಚನೆ ಮಾಡಿದ್ರು, ಎಲ್ಲಕ್ಕಿಂತ ಹೆಚ್ಚಾಗಿ ರಾಜಕಾರಣಿಗಳಂದ್ರೆ ಯಾರು ಅಂತ ಅವ್ರಿಗೆ ತಿಳಿಸ್ಕೊಡ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಇವತ್ತು ರಾಜಕೀಯ ಅಂತ ಹುಟ್ಟುಕೊಂಡದ್ದು ಮೂಲತಃ ಸ್ವಾತಂತ್ರ್ಯದ ಪೂರ್ವದಲ್ಲಿ ಈ ಕಾಂಗ್ರೆಸ್ ಅಂತ ಒಂದು ಪಕ್ಷವೊಂದು ಹುಟ್ಟುಕೊಂಡದ್ದೇ, ರಾಷ್ಟ್ರವನ್ನ ಅಥವಾ ಈ ಸಂವಿಧಾನ ಹುಟ್ಟುಕೊಂಡದ್ದು ಕೂಡ ರಾಷ್ಟ್ರದಲ್ಲಿರ್ತಕ್ಕಂಥ ಜಾತಿ ಪದ್ಧತಿಗಳನ್ನು ಹೋಗಲಾಡಿಸಿ ಜಾತ್ಯಾತೀತ. ಬಹುಶಃ ಇದಕ್ಕೆ ಯಾರಿಗಾದ್ರೂ ಉತ್ತರ ಸಿಗದೇ ಇದ್ರೆ, ಅರ್ಥ ಗೊತ್ತಿಲ್ಲದೆ ಇದ್ರೆ ದಯವಿಟ್ಟು ತಮ್ಮ ಹತ್ತಿರದ ಯಾರ್ದೋ ರಾಜಕಾರಣಿಗಳೇ, ತಾವು ಹತ್ತಿರದ ಯಾರ್ದಾದ್ರೂ ಎಜುಕೇಟೆಡ್ ಪೀಪಲ್ ಹತ್ರ ಕೇಳಿ ತಿಳಿರಿ, ಜಾತ್ಯಾತೀತ ರಾಜಕೀಯವನ್ನ ನಡೆಸ್ಲಿ ಅಂತ. ಇವತ್ತು ಯಾವುದೇ ಪಕ್ಷ ಬರಲಿ, ಅದು ಒಂದು ಪಕ್ಷ ಹೇಳ್ತದೆ ನಾನು ಬ್ರಾಹ್ಮಣರಿಗೆ ಒಲವನ್ನು ನೀಡ್ತೇನೆ, ನಾನು ಹಿಂದೂಗಳಿಗೆ ಒಲವನ್ನು ನೀಡ್ತೇನೆ, ನಾನು ಮತ್ತೊಬ್ಬರಿಗೆ ಒಲವನ್ನು ನೀಡ್ತೇನೆ, ಇತ್ತ ನಾನು ಎಸ್ ಸಿ ಎಸ್ ಟಿಗಳಿಗೆ ಅಥವಾ ನಾನು ಮುಸ್ಲಿಮರಿಗೆ ಒಲವನ್ನು ನೀಡ್ತೇನೆ, ಏನ್ರಿ ಇದು? ಖಂಡಿತ ಮೊದಲಿಗೆ ತಾವು ಹೇಳ್ತೀರಾ ನಮ್ಮದು ಜಾತ್ಯಾತೀತ ಪಕ್ಷ, ಅದು ಇದು ಇದು ಅದು ಅಂತ ಭಾಷಣ ಮಾಡಿದ್ರೆ ಸಾಕಾಗುವುದಿಲ್ಲ, ಬದಲಿಗೆ ಅದನ್ನು ತೋರಿಸಬೇಕಾಗ್ತದೆ. ಅದೇ ರೀತಿಯಾಗಿ ತಾವು ಇಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ನಿಮಗೆ ಒಂದು ಸರ್ಕಾರಕ್ಕೆ ಒಂದು ಆಜ್ಞೆಯನ್ನ ಅಥವಾ ಯಾವ್ದಾದ್ರು ಒಂದು ಪ್ರಣಾಳಿಕೆಯನ್ನು ಹೊರಡಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಬರ್ತಕ್ಕಂಥ ದುಡ್ಡು ಎಲ್ಲಿದು ಅನ್ನೋದು ಮುಖ್ಯವಾಗ್ತದೆ. ಟ್ಯಾಕ್ಸ್, ಇಲ್ಲಿ ಟ್ಯಾಕ್ಸ್ ಯಾವುದೋ ಒಂದು ಜಾತಿಯವ್ರು ಮಾತ್ರ ನೀಡುವುದಿಲ್ಲ, ಇರ್ತಕ್ಕಂಥ ಎಲ್ಲಾ ಜಾತಿಯವರು ಕೂಡ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ. ಇವತ್ತು 50 ಪೈಸೆ ಚಾಕ್ಲೇಟ್ ಇಂದ ಹಿಡಿದು ಕೋಟಿಗಟ್ಟಲೆ ನನ್ನ ಸ್ವತಃ ನನ್ನ ಸ್ಯಾಲರಿಗೂ ಕೂಡ ಟ್ಯಾಕ್ಸ್ ಕಟ್ಟುವಂತ ಪರಿಸ್ಥಿತಿಯಲ್ಲಿ ಇದ್ದೇವೆ ನಾವು. ಹೌದು, ಪ್ರತಿಯೊಂದಕ್ಕೂ ನಾವು ಟ್ಯಾಕ್ಸ್ ಕಟ್ತಾ ಇದ್ದೇವೆ. ಆ ದುಡ್ಡಿನಲ್ಲಿ ನೀವು ನಮ್ಮ ದುಡ್ಡನ್ನು ತೆಗೆದುಕೊಂಡು ಯಾವುದೋ ಒಂದು ಜಾತಿಗೆ ಸೀಮಿತವಾಗಿ ಒಂದು ಆಜ್ಞೆಯನ್ನ ಅಥವಾ ಯಾವುದೋ ಒಂದು ಭಾಗ್ಯವನ್ನು ಹೊರಡಿಸ್ತೀರಾ ಅಂತ, ಯೋಜನೆಯನ್ನು ಹೊರಡಿಸ್ತೀರಾ ಅಂತ ಹೇಳಿದ್ರೆ, ಸೊ ದೇ ಶುಡ್ ಥಿಂಕ್. ಖಂಡಿತ ಖಂಡಿತ, ಶೋರ್ ಶೋರ್. ಎಸ್ ಕಾರ್ತಿಕ್ ಜಿ ಅವರೇ, ಸಾಕಷ್ಟು ವಿಚಾರಧಾರೆಗಳನ್ನು ಹಂಚಿಕೊಂಡ್ರಿ, ಹಾಗೆ ಈ ಬಗ್ಗೆ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಸಾಕಷ್ಟು ಪ್ರಯತ್ನವನ್ನು ಸಾಕಷ್ಟು ಪರಿಶ್ರಮವನ್ನು ಹಾಕಿ ನಮ್ಮ ವೀಕ್ಷಕರಿಗೆ ಒಂದು ಕಾಳಜಿಯನ್ನು ವ್ಯಕ್ತಪಡಿಸತಕ್ಕಂಥ ಪ್ರಯತ್ನವನ್ನು ಮಾಡಿದ್ರಿ. ಕಾರ್ಯಕ್ರಮದಲ್ಲಿ ನಿಮ್ಮೊಟ್ಟಿಗೆ ನಮ್ಮ ಎಲ್ಲ ಸಿಬ್ಬಂದಿಗಳು ಕೂಡ ಸಾಕಷ್ಟು ಪರಿಶ್ರಮಿಸಿ ಆ ಎಲ್ಲ ಗ್ರಾಮಗಳ ಒಂದು ಏನು ಜನತೆ ಕೂಡ ನಿಮಗೆ ಸಹಕರಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಲಿಕ್ಕೆ ಒಂದು ಸಹಕಾರವನ್ನು ಮಾಡಿದ್ದಾರೆ. ಜೊತೆಗೆ ಇದಕ್ಕೆ ಜನತೆಯನ್ನು ಮುಟ್ಟಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ರಿ. ನಿಮಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಸಾಕಷ್ಟು ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ತೆ. ಎಸ್ ವೀಕ್ಷಕರೇ, ಶನಿವಾರ ಮತ್ತು ಭಾನುವಾರ ಬಹಳ ಮುಖ್ಯವಾಗಿ ಈ ಒಂದು ಸ್ಟಿಂಜ್ ಆಪರೇಷನ್ ತಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದು ಸ್ಪಂದನ ವಾಹಿನಿಯ ಒಂದು ಹೆಮ್ಮೆ ಅಂತಕ್ಕಂಥದ್ದು. ಯಾಕೆಂದರೆ ಈ ಒಂದು ಸ್ಪಂದನ ವಾಹಿನಿ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಎಷ್ಟೇ ರಿಸ್ಕ್ ತೆಗೆದುಕೊಂಡು ಮಾಡಿದರೂ ಕೂಡ ಅದು ನಿಮಗಾಗಿ, ನಮ್ಮ ವೀಕ್ಷಕರು ಯಾವ ರೀತಿಯಾಗಿ ಮೋಸಕ್ಕೆ ಒಳಗಾಗ್ತಾ ಇದ್ದಾರೆ ಅದನ್ನು ಯಾವ ರೀತಿಯಿಂದ ಆಚೆಗೆ ತರತಕ್ಕಂಥ ಪ್ರಯತ್ನವನ್ನು ನಿಮ್ಮೊಟ್ಟಿಗೆ ಸೇರಿ ಮಾಡಬೇಕಾದ ಅನಿವಾರ್ಯತೆ ನಮ್ಮೊಂದಿಗೂ ಕೂಡ ಇದೆ. ಈ ಅನಿವಾರ್ಯತೆಯಲ್ಲಿ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಪ್ರಯತ್ನಗಳು ಮುಂದುವರಿಯುತ್ತೆ. ಜೊತೆಗೆ ಬಹಳ
ಮುಖ್ಯವಾಗಿ ಈ ಪ್ರಯತ್ನ ಇಲ್ಲಿಗೆ ನಿಲ್ಲಬಾರದು. ಇದನ್ನು ಎಚ್ಚೆತ್ತುಕೊಂಡು ನಿಮ್ಮ ಗ್ರಾಮಗಳಲ್ಲಿ ಈ ರೀತಿಯಾದಂಥ ಯಾವುದೇ ಅಕ್ರಮಗಳು ನಡೀತಾ ಇದ್ದರೆ ಖಂಡಿತವಾಗಲೂ ನೀವು ಕೂಡ ತಿಳಿಸ್ಬೋದು. ಜೊತೆಗೆ ಅದನ್ನು ಮಟ್ಟ ಹಾಕೋದಕ್ಕೆ ನಮ್ಮೊಟ್ಟಿಗೆ ಕೈ ಜೋಡಿಸಿ ಒಂದಷ್ಟು ನಿಮ್ಮ ಗ್ರಾಮದ ಸ್ವಚ್ಛತೆಯನ್ನು, ನಿಮ್ಮ ಗ್ರಾಮದ ಅಭಿವೃದ್ಧಿಯನ್ನು, ನಿಮ್ಮ ಗ್ರಾಮದ ನಿಜವಾದ ಒಂದು ಕನಸನ್ನು ಸಾಕಾರಗೊಳಿಸುವುದಕ್ಕೆ ಸ್ಪಂದನವಾಹಿನಿ ನಿಮ್ಮೊಟ್ಟಿಗೆ ಯಾವಾಗಲೂ ಇರುತ್ತದೆ ಅಂತಕ್ಕಂಥ ಸದಾಶಯವನ್ನು ವ್ಯಕ್ತಪಡಿಸ್ತಾ, ನಿನ್ನೆ ಮತ್ತು ಇವತ್ತಿನ ಈ ಕಾರ್ಯಕ್ರಮ ಯಾವ ರೀತಿಯಾಗಿ ತಮಗೆ ಪ್ರಭಾವಿಸಿದೆ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಕೂಡ ತಮ್ಮ ಸಹಕಾರವನ್ನು, ನಿರೀಕ್ಷೆಯನ್ನು ಮಾಡಿಕೊಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮನ್ನು ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ ಟಿವಿ. ನಮಸ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.